व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयाधनकमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतडगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णं इष्टार्थसिद्ध्यै नमस्ते प्राणेश प्रणत विभवा यावनिमगाः नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन्नम श्रीमन्मध्व प्रतिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद् गुरुंश्च प्रणमामि मूर्ध्ना सर्वेन्द्रियाभिमानिस्थ मुख्यप्राणस्थ विष्णुना प्रेरित श्रीशतुष्ट्यर्थं करिष्ये कर्म चाखिलम् जन्माद्यस्य यतोऽन्वयादितरतश्चार्थेष्वभिज्ञस्वराट्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरहकातर आचुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं स्वस्त्यस्तु सतां हरिः ॐ ಉಡುಪಿಯ ವಿಶೇಷವಾದಂತಹ ಮೆರುಗಿಗೆ ಕಾರಣನಾದ ಕಡಗೋಲು ಪಿಡಿದ ಕೃಷ್ಣನನ್ನು ಆಚಾರ್ಯ ಮಧ್ವರನ್ನು ಸ್ಮರಿಸಿ ಅನಂತಾಸನಿಗೆ ಮಣಿದು ವಿದ್ಯೆಯನ್ನಿತ್ತು ಪ್ರತಿಯಾಗಿ ನಮ್ಮಿಂದೇನೂ ಬಯಸದೆ ಇಂಥ ಅನೇಕ ಜನರಿಗೆ ದಾರಿದೀಪವಾದಂತಹ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ನೆನೆದು ಪರ್ಯಾಯ ಶ್ರೀಗಳನ್ನು ಕೂಡ ಗೌರವಿಸ್ತಾ ಭಾಗವತದ ಇಂದಿನ ಚಿಂತನೆಗೆ ಯಥಾಶಕ್ತಿ ಪ್ರಯತ್ನವನ್ನು ಮಾಡ್ತಾ ನಿನ್ನೆ ಆರಂಭದಲ್ಲಿ ಈ ಜಗತ್ತು ಈ ಜಗತ್ತಿನಲ್ಲಿ ವಾಸಿಸುವ ಜೀವ ಈ ಜೀವ ಮತ್ತು ಜಗತ್ತನ್ನು ಜೊತೆಗೂಡಿಸಿದಂತಹ ದೇವ ಈ ತ್ರಿಪುಟಿಯಲ್ಲಿ ನಾವು ಹೇಗಿದ್ದೇವೆ ಅನ್ನುವುದನ್ನು ಪರಿಚಯಿಸಿಕೊಟ್ರು ಜಡ ಪದಾರ್ಥಗಳು ಸ್ವತಃ ಯಾವುದೇ ಕಾರ್ಯವನ್ನು ಮಾಡುವುದರಲ್ಲಿ ಅಸಮರ್ಥ ಅದರಲ್ಲಿ ಏನೇ ಒಂದು ವಿಶೇಷವಾದ ಗುಣ ಇದೆ ಅಂದರೆ ಅದರಲ್ಲಿ ಮತ್ತೆ ಯಾವುದೋ ಒಂದು ದೇವತಾ ಶಕ್ತಿಯ ಕಾರ್ಯ ಇದೆ ಅನ್ನುವುದು ಅಂದರೆ ಜಡದ ಸಹಜವಾದ ಸ್ವಭಾವಕ್ಕೆ ಇನ್ನೊಂದರಿಂದ ಪ್ರಚೋದನೆಗೊಳ್ಳುತ್ತೆ ಹೊರತು ತಾನೇ ಸ್ವತಂತ್ರವಾಗಿ ಅಥವಾ ಏನಾದರೂ ಹೇಳಿದ್ದು ತಿಳಿಯುವ ಸಾಮರ್ಥ್ಯ ಇಲ್ಲ ಅದು ಜೀವಕ್ಕಿಂತ ಬೇರೆಯಾಗುವುದಕ್ಕೆ ಕಾರಣ ಜೀವನನ್ನೂ ಕೂಡ ಪರಮಾತ್ಮನ ಅಧೀನ ಅಂತಲೇ ಹೇಳುವುದು ಆದರೆ ತಾನೇನು ಮಾಡ್ತಾ ಇದ್ದೇನೆ ಅನ್ನೋದರ ಅರಿವು ಅವನಿಗಿದೆ ಜಡಕ್ಕಿದಿಲ್ಲ ಇದೆರಡೂ ವ್ಯತ್ಯಾಸ ಇಲ್ಲಾಂದರೆ ಎರಡೂ ಭಗವಂತನಿಂದೆಲ್ಲ ನಿಯಮ್ಯ ಜೀವಕ್ಕೂ ಜಡಕ್ಕೂ ಏನು ವ್ಯತ್ಯಾಸ ಜಡ
ಆಗುವ ಕೆಲಸದ ಹೊತ್ತಿನಲ್ಲೂ ತನಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಅದು ಚೆಂಡು ಮೂವ್ ಆಗ್ತಾ ಇದೆ. ಹಾಕುವವನು ತನ್ನ ನಾಯಕನಿಂದ ಆದಿಷ್ಟನಾಗಿ ತನಗೇನು ಹೇಳಿದ್ದಾನೆ ಅಂತ ತಿಳಿದು ಹಾಕ್ತಾ ಇದ್ದಾನೆ. ನಾಯಕ ಆದೇಶಿಸ್ತಾನೆ, ಯಾಕಂದರೆ ಇಡೀ ಆಟದ ನಿಯಂತ್ರಣ ಅವನ ಕೈಯಲ್ಲಿರುತ್ತೆ. ಹೀಗೆ ಮೂರು ಥರದ ಕರ್ತೃತ್ವ ಶಕ್ತಿ, ಒಂದು ಕೇವಲ ಕ್ರಿಯಾಶ್ರಯತ್ವಂ, ಇನ್ನೊಂದು ಪರಾಧೀನ ಕ್ರಿಯಾಶ್ರಯತ್ವಂ, ಮೂರನೇದು ಸ್ವೇಚ್ಛಾಧೀನ ಕ್ರಿಯಾಶ್ರಯತ್ವಂ. ಹೀಗೆ ಇದು ಯಾವಾಗಲೋ ನಾವು ಕಲ್ಪಿಸಿ ಹೇಳಿದ ಸಂಗತಿಯಲ್ಲ, ಇದನ್ನೇ ತತ್ವ ಅಂತ ಹೇಳೋದು. ಇರುವುದು ಹೀಗೇ ಇರುವುದು ಜಗತ್ತು. ನಿಮಗಿಷ್ಟ ಆಗಲಿಲ್ಲ ಅಂದ ತಕ್ಷಣ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ, ಜಗತ್ತು ನಡೆಯುವುದು ಹೀಗೆ. ಇದನ್ನು ಶಾಸ್ತ್ರಕಾರರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದರ ನಮಗೇನು ಅಂದರೆ ಎಲ್ಲವೂ ಆದಿ ಅಂತದಿಂದಲೇ ನೋಡಿದ ಸಂಗತಿಗಳಾದ್ರಿಂದ ಅದಕ್ಕೊಂದು ತುದಿ ಇದೆ ಕೊನೆ ಇದೆ, ತುದಿ ಇದೆ ಕೊನೆ ಇದೆ ಅಂತ ನೋಡಿ 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 ಅನಾದಿ ಅನಂತದ ಪರಿಚಯ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರನೇ ಹೇಳೋದು ಸಂಸ್ಕಾರ ಬೇಕು ಅಂತ. ನಮಗೆ ಹಿಂದಿನ ಅಧ್ಯಯನದ ಸಂಸ್ಕಾರ ಸ್ವಲ್ಪ ಆದರೂ ಬಂದರೆ ಆವಾಗ ಇದನ್ನು ಅರ್ಥೈಸಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಅದರ ಆ ಕಾರಣದಿಂದಲೇ ಶ್ರದ್ಧೆ ಅನ್ನೋದು ದೊಡ್ಡ ಬೇಲಿ ಅಂತ. ನಾವು ಯಾವ ರೀತಿಯ ಪರಿಸರದಲ್ಲಿ ಬೆಳೆದಿರ್ತೇವೋ ಆ ಶ್ರದ್ಧೆಯ ಮೇಲೆ ನಮ್ಮ ಅಧ್ಯಯನ ಬೆಳೆದು ಹೋಗ್ತಾ ಇದ್ದ ಹಾಗೆ ಮತ್ತೆ ಮುಂದೆ ಏನಾದರೂ ಅದಕ್ಕೆ ವಿರುದ್ಧವಾಗಿದೆ ಅಂತ ನಾವು ಅಂದುಕೊಳ್ಳುವ ಸಂಗತಿಗಳು ಯಾವುದೂ ಸರಿಯಿಲ್ಲ ಅಂತ ಅನ್ನಿಸಿದರೂ ಒಪ್ಲಿಕ್ಕೆ ಮನಸ್ಸು ಬರಲ್ಲ. ಯಾಕೆಂದರೆ ನಾವು ಅಲ್ಲಿ ತನಕ ಬಂದ ಆ ಅಭ್ಯಾಸ ತಪ್ಪಲ್ಲ, ಮನಸ್ಸಿನ ಸಹಜವಾದ ಗುಣ, ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದಾಗಿ ಮೂಲದಲ್ಲಿ ಏನು ತಿಳ್ಕೊಳ್ಬೇಕೋ ಅಷ್ಟನ್ನು ಮೊದಲ ಎರಡು ಪದ್ಯಗಳಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿದರು. ಆಮೇಲೆ ಈ ಭಾಗವತದ ಸಾರ ಏನು ಅನ್ನೋದನ್ನು ಹೇಳಿದರು. ಇಷ್ಟು ಹೇಳಿ ಇನ್ನು ಇಡೀ ಕಥೆಯ ಓಘದ ಒಳಗೆ ನಾವು ಹೋಗುವುದಾದರೆ ಈ ಪುರಾಣಗಳೆಲ್ಲ ಹುಟ್ಟಿದ್ದು ದೊಡ್ಡವರ ನಡುವಿನ ಸಮಾಗಮ. ಇಲ್ಲಿ ಇಂತಲ್ಲ, ಎಲ್ಲೇ ಆದರೂ ಯಾವುದೋ ಒಂದು ಮಹಾಯಾಗ ನಡೆಯುತ್ತೆ. ಹಿಂದಿನ ಕ್ರಮ ಹೇಗೆ ಅಂದರೆ ಒಂದು ಮನೆಯಲ್ಲಿ ಯಜ್ಞ ನಡೆಯುತ್ತೆ ಅಂದರೆ ಸುಮ್ಮನೆ ಒಂದಿಷ್ಟು ಬೆಂಕಿ ಉರಿಸೋದು, ಅದರಲ್ಲಿ ಆಹುತಿ ಹಾಕೋದು, ಹೊರಟೋಗೋದು ಅಲ್ಲ. ಅದು ಒಂದು ದೈವಿಕವಾದ ಪ್ರಕ್ರಿಯೆ ಅನ್ನೋದು, ಮಾನಸಿಕವಾಗಿಯೂ ಅವನದರಲ್ಲಿ ತೊಡಗಬೇಕು. ಯಾಕೆಂದರೆ ಸಹಜವಾಗಿ ಬರೀ ಕ್ರಿಯೆ 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 ಎಂದಾಗ ನಮ್ಮ ಇನ್ವಾಲ್ವ್ಮೆಂಟ್ ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ಸ್ವಲ್ಪ ಹೊರಗೆ ಬರಲಿಕ್ಕೆ ಶುರು ಮಾಡ್ತೇವೆ. ಅದಾಗದೆ ಅದರಲ್ಲಿ ತೊಡಗಬೇಕು ಅಂದರೆ ಅದರ ಜೊತೆಗೆ ಒಂದು ತಿಳುವಳಿಕೆ ಬೇಕು. ಅದಕ್ಕೋಸ್ಕರ ಆ ಯಜ್ಞದಲ್ಲಿ ಬಳಸುವ ಮಂತ್ರಗಳ ಅರ್ಥವೋ ಅಥವಾ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ದೊಡ್ಡವರು ಬಂದಿರ್ತಾರೋ ಅವರಿಂದ ವಿಚಾರಗಳನ್ನು ತಿಳ್ಕೊಳ್ಳುವುದೋ ಹೀಗೆ ನಡೆಯುತ್ತೆ. ಶೌನಕರು ಆ ಪರಿಸರದ ಅತ್ಯಂತ ದೊಡ್ಡ ವಿದ್ವಾಂಸರು, ಅಂದು ಗುರುಕುಲವನ್ನು ನಡೆಸ್ತಾ ಇದ್ದವರು. ಅದಕ್ಕೆ ಮಹಾಶಾಲಹ ಅಂತ ಹೇಳುತ್ತಲ್ಲಿ ಮಹಾಶಾಲಹ ಅಂದರೆ ಎಲ್ಲ ಥರದ ವ್ಯವಸ್ಥೆಯನ್ನು ಒಳಗೊಂಡ ಒಂದು ಯೂನಿವರ್ಸಿಟಿ ಅಂತ ಅರ್ಥ. ಅಲ್ಲಿ ಭೋಜನಶಾಲೆ ಇದೆ, ಪಾಕಶಾಲೆ ಇದೆ, ಪಾಠಶಾಲೆ ಇದೆ, ಯಜ್ಞಶಾಲೆ ಇದೆ. ಅಂದರೆ ನೋಡಿ, ಯಜ್ಞಶಾಲೆ ಒಟ್ಟಿಗಿರಬೇಕು, ಅದು ಸೆಕ್ಯುಲರ್ ಸಮಸ್ಯೆಯಿಂದ ಹೊರಗಿಡುವುದಲ್ಲ. ದೇವಸ್ಥಾನ ಎಲ್ಲೋ ದೂರದಲ್ಲಿ ಒಂದು ಸಣ್ಣ ಗುಡಿ, ಯಾಕೆಂದರೆ ನಾಳೆ ಏನಾದರೂ ಶಾಲೆಗೆ ತೊಂದರೆ ಬರಬಾರ್ದು ಅಂತ ಇಡುವುದಷ್ಟೇ. ಇನ್ನು ಈಗ ಅದು ಇಲ್ಲ, ಹಿಂದೆ ಅದಾದರೂ ಒಂದು ಇರ್ತಿತ್ತು, ಈಗ ಅದು ಇಲ್ಲ. ವಸ್ತುತಃ ನಾವೇನು ಕಲಿತಾ ಇದ್ದೇವೋ ಅದು ನಮ್ಮ ಭೌತಿಕ ಬೆಳವಣಿಗೆಯ ಜೊತೆಗೆ, ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಆಂತರಂಗಿಕ ಬೆಳವಣಿಗೆಗೂ ಕಾರಣ. ಆದರೆ ಅದು ಮೂರು ಸೇರಿದರೆ ವಿದ್ಯೆ. ಇವತ್ತು ವಿದ್ಯೆ ಅಂತನ್ನೋ ವಿಷಯದಲ್ಲಿ ಹೊಟ್ಟೆ ಹೊರೆಯುವ ಸಂಗತಿ ಮಾತ್ರ ನಾವು ತಿಳ್ಕೊಳ್ಳುತ್ತೇವೆ. ಹಾಗಾಗದಂತೆ ಎಲ್ಲ ರೀತಿಯ ಶಾಲೆಗಳನ್ನು ಒಳಗೊಂಡ ಮಹಾಶಾಲಹ ಶೌನಕಃ ಅಲ್ಲಿ ಅಂಗಿರಸಂ ವಿಧಿವದ ಉಪಸನ್ನ ಪಪ್ರಚ್ಛ ಅಂತ ಮಾತು ಬರುತ್ತೆ. ಅಂದರೆ ಅಷ್ಟು ದೊಡ್ಡ ಶಾಲೆಯ ಮಹಾಮಹೋಪಾಧ್ಯಾಯರಾಗಿ ಯಾರೇ ಒಬ್ಬರು ದೊಡ್ಡವರು ತಿಳುವಳಿಕಸ್ತರು ಅಂತ ಬಂದಾಗ ಅವ್ರ ಹತ್ರ ದಯವಿಟ್ಟು ಶಾಸ್ತ್ರದ ವಿಷಯದಲ್ಲಿ ನಮಗೊಂದಿಷ್ಟು ಹೇಳಿ ಅಂತ ಚರ್ಚೆ ಮಾಡ್ತಿದ್ರು. ಸೂತ ಪುರಾಣಿಕರು ಬಂದಿದ್ದರು, ವೇದವ್ಯಾಸರಿಂದ ಆದೇಶವನ್ನು ಪಡೆದು ಪುರಾಣವನ್ನು ಲೋಕಕ್ಕೆ ಮುಟ್ಟಿಸುವ ಹೊಣೆಗಾರಿಕೆಯನ್ನು ಹೊತ್ತವರು ಅನ್ನುವ ಕಾರಣಕ್ಕಾಗಿ ಅವರಿಂದಲೇ ಏನಾದರೂ ಸರಿಯಾದ ಅಂಶವನ್ನು ತಿಳಿಲಿಕ್ಕೆ ನಮಗೆ ಸಾಧ್ಯ ಅಂತ ಭಾವಿಸಿ ಶೌನಕರು ಅವ್ರ ಹತ್ರ ಕೇಳ್ತಾರೆ, ನಮಗೆ ಒಂದಿಷ್ಟು ವಿಶೇಷವಾದ ಚಿಂತನೆಗಳನ್ನು ನೀಡಬೇಕು. ಏನು ಅಂತ ಅವರು ಪ್ರಶ್ನೆ ಹೇಳ್ತಾರೆ. ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಸ್ತದನುಗ್ರಹಾತ್ ಬ್ರೂಯುಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಬೆಳಗಿನ ಯಜ್ಞಯಾಗಾದಿಗಳೆಲ್ಲ ಮುಗಿಸಿ ಪ್ರಾತರ್ಹುತ ಹುತಾಶನಾ, ಆನಂತರ ಸೂತರನ್ನು ಸತ್ಕಾರ ಮಾಡಿದರು. ಪ್ರತಿಯೊಂದು ಶ್ಲೋಕವೂ ಕೂಡ ಅತ್ಯಂತ ಸ್ವಾರಸ್ಯಕರವಾದ ಅನೇಕ ಸಂಗತಿಗಳನ್ನು ಹೇಳುತ್ತೆ. ಆದರೆ ನಾವು ಎಲ್ಲವನ್ನೂ ನೋಡುವಷ್ಟು
ನಮಗೆ ವ್ಯವಧಾನ ಇಲ್ಲ ಅನ್ನುವ ಕಾರಣಕ್ಕಾಗಿ ಪ್ರಧಾನವಾದ ಸಂಗತಿಗಳ ಕಡೆಗೆ ಕಣ್ಣು ಹಾಯಿಸ್ತಾ ಸತ್ಕಾರ ಅನ್ನೋದು ಹೇಗಿರಬೇಕು ಅನ್ನೋದನ್ನಲ್ಲಿ ತುಂಬ ಚೆನ್ನಾಗಿ ಅವರು ನಡೆಸಿ ತೋರಿಸ್ತಾರೆ ನೀವು ಹೇಳಬೇಕು ಅಂತ ನೀವೆಲ್ಲವನ್ನು ತಿಳಿದಿದ್ದೀರಿ ತತ್ವತಃ ಅದೆಲ್ಲವನ್ನು ನಮಗೆ ನೇರವಾಗಿ ಏನಿದೆಯೋ ಅದನ್ನು ಹೇಳಿ ಹೇಗೆ ಹೇಳಿ ನಿಜವಾದ ಗುರುಗಳು ನಿಜವಾದ ಕೇಳುಗನಿಗೆ ಎಷ್ಟು ಅಂತರಂಗದಿಂದ ತೆರೆಕೊಳ್ಳುತ್ತಾರೆ ಅಂತ ನಾವು ಕೇಳಿದ್ದೇವೆ ಗುರವಃ ಶಿಷ್ಯಸ್ಯ ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರುಗಳು ಅಂದರೆ ಅಂಟಿಕೊಂಡು ಬಿಡ್ತಾನು ಅವರು ಅವರನ್ನು ಬಿಟ್ಟೇ ಆ ಕಡೆ ಈ ಕಡೆ ಚಲಿಸುವುದಿಲ್ಲ ಅಂಥ ಶಿಷ್ಯನಿಗೆ ಗುಹ್ಯಮಪಿ ಅದು ಎಷ್ಟು ರಹಸ್ಯವಾದ ಸಂಗತಿಯಾದರೂ ಇವನಿಗೆ ನಾನು ಹೇಳಿದರೆ ಇದು ವಿದ್ಯೆ ಉಳಿಯತ್ತೆ ಅನ್ನುವ ವಿಶ್ವಾಸದಿಂದ ಹೇಗೆ ಹೇಳ್ತಾರೋ ಹಾಗೆ ನಮಗೂ ಕೂಡ ನಾವು ಕೆಲವೆಲ್ಲ ಜಿಜ್ಞಾಸೆಯಿಂದ ನಿಮ್ಮ ಮುಂದೆ ಕೂತಿದ್ದೇವೆ ನಮಗೆ ಹೇಳಿ ಅಂತ ಹೇಳಿ ತತ್ರ ತತ್ರಾಂಜಸಾಯುಷ್ಮನ್ ಭವತಾ ಯದ್ವಿನಿಶ್ಚಿತಂ ಪುಂಸಾಮೇಕಾಂತತಶ್ರೇಯಸ್ತನ್ನ ಶಂಸಿತುಮರ್ಹಸಿ ಅವರು ಈಗ ಸಾಮಾನ್ಯವಾಗಿ ಏನಾದರೂ ಕೇಳಿದರೆ ಗೊತ್ತಿಲ್ಲ ಅಂತಲೇ ಸಹಜವಾಗಿ ಹೇಳೋದು ನೀವು ಎಲ್ಲ ಹೇಳಬೇಕಾಗಿಲ್ಲ ತತ್ರ ತತ್ರ ಅಲ್ಲಲ್ಲಿ ನೀವು ಹೋದಾಗ ಯಾರ್ಯಾರ ಜೊತೆಗೆ ಮಾತಾಡುವಾಗ ಏನೇನು ವಿಷಯಗಳು ನಿಮ್ಮ ಮನಸ್ಸಿಗೆ ನಿರ್ಣಯಾತ್ಮಕವಾಗಿ ಹೌದು ಅಂತ ಅನ್ನಿಸ್ತೋ ಅಂಥ ಸಂಗತಿಗಳನ್ನು ನಮಗೆ ಹೇಳಿ ಏಕಾಂತತಃ ಯಾರು ಇದೇ ನಿಜವಾದ ಸತ್ಯ ಅಂತ ಭಗವಂತನಲ್ಲಿಗೆ ಉಳಿದದೆಲ್ಲದಕ್ಕಿಂತ ಹೆಚ್ಚು ಇದು ಮುಖ್ಯ ಅಂತ ಭಾವಿಸಿ ಶ್ರೇಯಸ್ಸಿನ ಕಡೆಗೆ ಹೋಗಬೇಕು ಅಂತ ಬಯಸ್ತಾನೋ ಅಂಥವನಿಗೆ ಏನು ಹೇಳಬೇಕೋ ಅಂಥದ್ದನ್ನು ನಮಗೆ ಹೇಳಿ ಶಂಸಿತು ಮರಹಸಿ ತನ್ನ ಅದನ್ನು ನೀವು ಹೇಳಬೇಕು ಯಾರು ಸಾಧನೆಯ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕಾದಾಗ ಬೇರೆ ಯಾವುದೂ ಬೇಡ ನನಗೆ ಅದೊಂದೇ ಬೇಕು ಅಂತ ಭಗವಂತನ ಕಡೆಗೆ ಸಾಗಬೇಕಾದ ಹೆಜ್ಜೆ ಇಡುವವನಿಗೆ ಯಾವುದು ಶ್ರೇಯಸ್ಕರವೋ ಅಂಥದ್ದನ್ನು ನೀವು ಹೇಳಿ ಅದರಲ್ಲೂ ಒಂದು ಎಚ್ಚರವನ್ನು ಕೊಟ್ಟು ಹೇಳ್ತಾರೆ ಮನುಷ್ಯ ಬಹಳ ಅಲ್ಪಜೀವಿ ತಿಳಿಯಬೇಕಾದ ಸಂಗತಿ ತುಂಬ ಇದೆ ಅಷ್ಟರಲ್ಲಿ ಅವನು ಎಲ್ಲವನ್ನು ತಿಳಿಯೋದು ಸಾಧ್ಯ ಇಲ್ಲ ಅದರಲ್ಲೂ ಅಲ್ಪಾಯುಷ್ಯದಲ್ಲೂ ಎಷ್ಟೋ ಭಾಗ ನಿದ್ದೆಯಲ್ಲಿ ಇನ್ನಷ್ಟು ಭಾಗ ಬುದ್ಧಿ ಬಾರದೆ ಇನ್ನು ಉಳಿದ ಸ್ವಲ್ಪ ಭಾಗ ಬುದ್ಧಿ ಬಂದಿದೆ ಅನ್ನುವ ಭ್ರಮೆಯಲ್ಲಿ ಇನ್ನು ಬುದ್ಧಿ ಕೆಟ್ಟು ಅವನಿಗಾಗಿ ಇಟ್ಟುಕೊಂಡದ್ದು ಎಲ್ಲಿದೆ ಕಾಲ ಇಲ್ಲವೇ ಇಲ್ಲ ಅಂತಾರೆ ಅಂಥದ್ರ ನಡುವೆ ಒಂದು ಎಷ್ಟೋ ಕಾಲ ಸಿಕ್ಕಿದರೆ ಆ ಕಾಲವನ್ನು ಯಾಕೆಂದರೆ ಮಂದಮತಿಗಳು ಈ ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಹಲ್ಲಿದ್ದವರಿಗೆ ಕಡಲೆ ಇಲ್ಲ ಅಂತ ಹೇಳ್ತೇವಲ್ಲ ಹಾಗೆ ಕೆಲವರಿಗೆ ಬುದ್ಧಿ ಇರುತ್ತೆ ಶಾಸ್ತ್ರದ ಕಲಿಯುವ ಅವಕಾಶ ಸಿಗುವುದಿಲ್ಲ ಅವಕಾಶ ಸಿಕ್ಕಿರುತ್ತೆ ಹೇಳೋರು ಸಿಗಲ್ಲ ಹೇಳುವರು ಅವಕಾಶ ಎರಡೂ ಇರುತ್ತೆ ಕೇಳೋರಿಗೆ ಇಂಟ್ರೆಸ್ಟ್ ಇರಲ್ಲ ಈ ಎಲ್ಲ ಒಟ್ಟಾಗೋದು ಅಂತ ಉಂಟಲ್ವ ಅದೊಂದು ಮಹಾ ಒಂದು ಆ ಕಾರಣಕ್ಕಾಗಿ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ ಆಚಾರ್ಯರು ಗುರುಗಳು ಮತ್ತು ಸಂಧಾನ ಇದು ಒಂದು ದೈವಿಕವಾದ ಅದ್ಭುತವಾದ ಆಚಾರ್ಯ ಪೂರ್ವರೂಪ ಅಂತೇವಾಸಿ ಉತ್ತರ ರೂಪಂ ಅಂತೇವಾಸಿ ಅಂತಂದರೆ ಶಿಷ್ಯ ಅವನು ಉತ್ತರ ರೂಪ ಪ್ರಜನನಂ ಸಂಧಾನಂ ಅರಣಿ ಅನ್ನೋದು ಇಬ್ಬರ ನಡುವೆ ಸೇರಿದಾಗ ಉಂಟಾಗುವ ಒಂದು ಭಗವಂತನ ಅತ್ಯಂತ ದೊಡ್ಡ ಅನುಸಂಧಾನದ ಕಾಲ ಅದು ಅಂತ ಹೇಳುವವರು ಕೇಳುವವರು ಹೇಳುವ ಕೇಳುವ ಪರಿಸರ ಇದಿಷ್ಟು ಒಟ್ಟಿಗೆ ಸಿಕ್ಕಿತು ಅಂತಂದರೆ ಅಲ್ಲಿ ದೇವರು ಖಂಡಿತ ನೆಲೆಸಿದ್ದಾನೆ ಅಂತ ಅರ್ಥ ಅದನ್ನು ಬಿಟ್ಟು ಅವನು ಬೇರೆ ಕಡೆಗೆ ಹೋಗೋದು ಸಾಧ್ಯವೇ ಇಲ್ಲ ಅಂತ ಇದೇ ರಾಮಾಯಣದ ಸಂಗತಿಗಳನ್ನು ಹೇಳುವಾಗಲೂ ರಾಮನ ಕಥೆ ಹೇಳ್ತಾ ಇದ್ದಾರೆ ಅಂದರೆ ಹನುಮಂತ ದೇವರು ಅಲ್ಲಿ ಬಂದು ಕೂತಿರ್ತಾರೆ ಅಂತ ಹಾಗೆ ಇಲ್ಲಿ ನೇರವಾಗಿ ಭಗವಂತನ ಭಕ್ತರು ಭಗವಂತ ಎಲ್ಲರೂ ಬಂದು ನೆಲೆಸಿರ್ತಾರೆ ಅಂಥ ಒಂದು ವಿಶಿಷ್ಟವಾದ ಯೋಗವನ್ನು ಜ್ಞಾನಯಜ್ಞಕ್ಕೆ ಕೊಡ್ತಾರೆ ಬೇರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಜ್ಞಾನಯಜ್ಞ ಅಂತ ಹೇಳುವಂಥದ್ದು ಯಾಕೆ ಅಂದರೆ ಅದರಿಂದ ಅಂತರಂಗದ ಬೆಳವಣಿಗೆ ಇದೆ ಉಳಿದ ಕ್ರಿಯೆಗಳಲ್ಲಿ ತಾಪತ್ರಯಗಳ ಪರಿಹಾರ ಇನ್ನೇನೋ ನಮ್ಮ ಸಮಸ್ಯೆಗಳು ನಾಲ್ಕು ಜನಕ್ಕೆ ಒಂದು ಧಾರ್ಮಿಕ ಅಂತ ತೋರ್ಪಡಿಸಿಕೊಳ್ಳುವಿಕೆ ಅದು ಸಂಪತ್ತಿನ ಸದ್ವಿನಿಯೋಗ ಅವರವರ ಹೊಟ್ಟೆಪಾಡು ಇಷ್ಟೆಲ್ಲ ಏನೇನೋ ಇರುತ್ತೆ ಇದು ಎಲ್ಲದಕ್ಕಿಂತ ಅದು ಮಾಡಬೇಕು ಅದನ್ನು ಮಾಡಬಾರ್ದು ಅಂತ ಹೇಳಿಲ್ಲ ಆದರೆ ಅದೂ ಕೂಡ ಹೆಚ್ಚು ಫಲಕಾರಿಯಾಗುವಂಥದ್ದು ಜ್ಞಾನದ ಜೊತೆಗೆ ಸೇರಿದಾಗ ಅನ್ನುವ ಕಾರಣಕ್ಕಾಗಿ ನೀವು ಈಗಿನ ಮಂದಮತಿಗಳಾದ ಮಂದಭಾಗ್ಯರಾದ ಮಂದಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ನೀವು ಹೇಳಲೇಬೇಕು ನಿಮಗೆ ಗೊತ್ತಿಲ್ಲ ಅಂತ ನೀವು ಹೇಳ್ತೀರಿ ಅವರು ಗೊತ್ತಿಲ್ಲ ಅಂತ ಹೇಳ್ತಾರೆ ಸೂತ ಜಾನಾಸಿ ಭದ್ರಂತೆ ನಿಮಗೆ ಗೊತ್ತಿದೆ ಅಂತ ನಮ್ಗೆ ಗೊತ್ತು ಅದರಿಂದ ನೀವು ಹೇಳಬೇಕಿತ್ತು ಈಗ ಕೇಳ್ತಾ ಇದ್ದೀವಿ ನಾವು ಯಾವಾಗಲೂ ನಿಮ್ಮ ಹತ್ರಕ್ಕೆ ಬಂದು ಕೇಳಬೇಕಿತ್ತು ನೀವೇ ಇಲ್ಲಿಗೆ ಬಂದಿದ್ದೀರಿ ಅದರಿಂದಾಗಿ ನಾವು ಕೇಳುವ ಮುಖ್ಯ ಸಂಗತಿ ಏನು ಬೇರೆ ಏನೂ ಅಲ್ಲ
ದೇವಕ್ಯಾ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ಭೂಮಿಯ ಭಾರವನ್ನು ಹರಣ ಮಾಡಲಿಕ್ಕಾಗಿ ದೇವಕಿ ವಸುದೇವರ ಮಗನಾಗಿ ಹುಟ್ಟಿದ ಕೃಷ್ಣನ ಕಥೆಯನ್ನು ನಾವು ಕೇಳಬೇಕು ಅಂತ ಬಯಸ್ತೇವೆ. ಅದನ್ನು ನೀವು ಹೇಳಬೇಕು, ಯಾಕೆಂದರೆ ನಾವು ನಿಮಗೆ ಯಾವ ರೀತಿಯ ಸೇವೆ ಮಾಡಲಿಕ್ಕೂ ಸಿದ್ಧ. ಶುಶ್ರೂಷೆಗೆ ನಾವು ಎಲ್ಲ ರೀತಿಯಿಂದ ನಿಮಗೇನು ಅಗತ್ಯ ಇದೆಯೋ ಅದನ್ನು ನಾವು ಮಾಡಿಯೇ ಮಾಡ್ತೇವೆ. ಅಂದರೆ ಕಾಲು ಒತ್ತುವುದರಿಂದ ಹಿಡಿದು ಗುರುಗಳ ಮನೆಯ ತನಕ ಬಿಟ್ಟು ಬರುವ ಎಲ್ಲ ಕಾರ್ಯದಲ್ಲೂ ನಾವಿದ್ದೇವೆ. ಅದಕ್ಕೊಮ್ಮೆ ಬಾಯಲ್ಲ, ಮಾಡಿ ಕ್ರಿಯೆಯನ್ನು ತೋರಿಸಿ. ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಯಾರ ಅವತಾರ ಅನ್ನೋದು ಭೂಮಿಗೆ ಕ್ಷೇಮಕ್ಕೆ ಕಾರಣವಾಯಿತೋ, ಭೂಮಿಗೆ ಒಂದು ಸಂಚಲನ ಉಂಟಾಯಿತೋ, ಅಂತಹ ಕೃಷ್ಣನ ಅವತಾರದ ಕಥೆಯನ್ನು ಅನುವರ್ಣಿತು ಕೇಳುವುದಕ್ಕಾಗಿ ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧ. ಒಬ್ಬ ಮಹಾಮಹೋಪಾಧ್ಯಾಯ ಹೇಳುವ ಮಾತು ಅಂದರೆ, ದೇವರು ಅಂತ ಬಂದಾಗ ನಮ್ಮ ಎಲ್ಲ ಬಯೋಡೇಟಾಗಳನ್ನು ಪಕ್ಕಕ್ಕಿಡಬೇಕು. ಅದು ಅಕಾರದಿಂದ ಕ್ಷಕಾರದ ತನಕ ಎ ಟು ಝೆಡ್ ಯಾವ ಪದವಿಗಳಿದ್ದರೂ ಅದನ್ನು ಮೂಲೆಗಿಡಬೇಕು. ದೇವರು ಮುಖ್ಯ, ಉಳಿದಿದ್ದೆಲ್ಲ ಆಮೇಲೆ. ಅದು ಅದು ಇದ್ದು ಶರಣಾಗತಿ ಇತ್ತು ಅಂದರೆ ಆವಾಗ ವಿದ್ಯೆ ತನ್ನಿಂದ ತಾನೇ ಬಗ್ಗಿದ ಕೊಡದೊಳಗೆ ನೀರು ತನ್ನಿಂದ ತಾನೇ ತುಂಬುವಂತೆ, ತುಂಬಿ ನೀರೊಳಗೆ ತಲೆಯೆತ್ತಿ ನಿಲ್ಲುವುದಕ್ಕಾಗುವಂತೆ ಬದುಕು ಚೆನ್ನಾಗಿ ಎದ್ದು ನಿಲ್ಲುತ್ತೆ. ಹಾಗೆ ಎದ್ದು ನಿಲ್ಲುವುದಕ್ಕೆ ಬೇಕಾದದ್ದು ಮೊದಲು ತಲೆ ಬಾಗಬೇಕಾದ್ದು. ಬಾಗಿಸಿದರು ಸಂಸಾರದ ಈ ಸಮಸ್ಯೆಗಳು ಸುಲಭದಲ್ಲಿ ಪರಿಹಾರ ಆಗುವಂಥದ್ದಲ್ಲ. ಒಂದರಿಂದ ಪಾರಾದೆವು ಅಂತ ಅಂದುಕೊಳ್ಳುವುದರಲ್ಲಿ ಇನ್ನೊಂದರಲ್ಲಿ ಬಿದ್ದಾಗಿರುತ್ತೆ. ಇದು ಘೋರಾಂ ಸಂಸ್ಕೃತಿ, ತಡೆಯಲಾಗದ ಅವ್ಯವಸ್ಥೆ ಇದು. ಇಂತಹ ಘೋರವಾದ ಸಂಸಾರದ ಅಪಾಯವನ್ನು ನಾವು ಪಾರುಗಾಣಬೇಕಾದರೆ ನಿಮ್ಮ ಕರುಣೆ ಅತ್ಯಂತ ಮುಖ್ಯ. ಭಗವಂತನ ಬಗ್ಗೆ ಹೇಳಬೇಕಾದದ್ದು ನಮಗೆ ಹೇಳಬೇಕಾದದ್ದೇನು ಅಂತ ಮತ್ತು ಒಂದು ವಿಷಯವನ್ನು ನಿರೂಪಣೆ ಮಾಡ್ತಾರೆ. ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿ ಬ್ರೂಹೀನ ಶ್ರದ್ಧಾದಾನಾಂ ಲೀಲಯಾ ದತತಃ ಕಲಾಃ. ಲೀಲೆಯಿಂದ ತನ್ನ ಸಣ್ಣ ಸಣ್ಣ ಅಂಶಗಳನ್ನು ಜಗತ್ತಿನ ಎಲ್ಲೋ ಒಂದು ಕಡೆಗೆ ಕಿಡಿಯಂತೆ ಬಿಡುವ ಆ ಭಗವಂತನ ದೊಡ್ಡ ಗುಣ ಏನಿದೆ ಅದರಲ್ಲಿ ಅನೇಕ ಅವತಾರಗಳು ಬಂದು ಹೋಗಿವೆ, ಕಲೆಗಳೇ. ಆ ಕಲೆಗಳು ಮಾಡಿದ ಕರ್ಮಗಳೇನು? ಉದಾರಾಣಿ ಕರ್ಮಾಣಿ. ಅವನು ಮಾಡುವ ಯಾವ ಕೆಲಸದಲ್ಲೂ ದೋಷ ಇಲ್ಲ. ನಾವು ಔದಾರ್ಯ ಅಂತ ಬಳಸಿಬಿಡ್ತೇವೆ, ಹಾಗಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಔದಾರ್ಯ ಅಂದರೆ ತುಂಬ ಫ್ರೀ ಹ್ಯಾಂಡೆಡ್, ಬೇಕಾದ್ದನ್ನು ಕೈ ಎತ್ತಿ ಕೊಟ್ಟ ಅಂತ ಅಷ್ಟೇ ಅರ್ಥದಲ್ಲಿದೆ. ಬರೀ ಬಿಟ್ಟು ಕೊಡುವುದು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಒಂದು ಚೂರು ಆ ವಿಷಯದಲ್ಲಿ ಕಲ್ಮಶ ಇಲ್ಲ ಅಂತ ಅರ್ಥ. ಉದಾರ ಅಂದರೆ ದೋಷ ಇಲ್ಲದೆ ನಡೆಸಿಕೊಡುವ ಕಾರ್ಯ. ಹಾಗಾಗಿ ಉದಾರ ಕರ್ಮ ಅಂದರೆ ಒಂದೇ ಒಂದು ತಪ್ಪೇ ನಡೆಸದ ಭಗವಂತನ ಕರ್ಮಗಳನ್ನು ನಮಗೆ ನೀವು ಬಿಡಿಸಿ ಹೇಳಬೇಕು, ಅದನ್ನು ನಾವು ಕೇಳಬೇಕು. ಶ್ರದ್ಧಾದಾನ, ನಾವು ಹೃದಯ ತೆರೆದು ಕೂತ್ಕೊಳ್ತೇವೆ, ಕಿವಿ ಅರಳಿಸಿ ಕೂಡ್ತೇವೆ. ನೀವು ಹೇಳಿದ ಎಲ್ಲ ಸಂಗತಿಗಳನ್ನು ನಮ್ಮ ಹೃದಯದಲ್ಲಿ ಬಿತ್ತಿ ಗಿಡ ಮಾಡಿ ನಿಮ್ಮ ಮುಂದೆ ಅದರ ಫಲವನ್ನು ತೋರಿಸ್ತೇವೆ. ನಾವು ಅದನ್ನು ಸುಮ್ಮನೆ ತೊಗೊಂಡು ಹೋಗೋದು, ನಮಗೂ ಒಂದು ಇರಲಿ, ಫ್ರೀ ಸಿಗುತ್ತಲ್ವ, ತೊಗೊಂಬಿಡೋಣ. ಅದು ಯಾವುದು ಮಾತ್ರೆ ಕೊಟ್ಟರೆ ಅದು ತೊಗೊಂಬಿಡೋದು, ಸರ್ಕಾರದ ಇನ್ನೇನೋ ಸಿಕ್ಕಿದ್ರೆ ಇನ್ನೊಂದು ತೊಗೊಂಡ್ಬಿಡ್ತು, ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋದಷ್ಟೇ. ಅದನ್ನು ಉಪಯೋಗಿಸ್ತೇವೆ, ಇಲ್ಲ ಇಲ್ಲ, ಅದು ಮತ್ತೆ ತೊಗೊಂಡದ್ದನ್ನು ಅಂದರೆ ಕೊಟ್ಟದ್ದನ್ನು ನಾವು ಇಸ್ಕೊಳ್ಳಿಲ್ಲ ಅಂದರೆ ಮುಂದೆ ಯಾವತ್ತೋ ಬೇರೆಯವ್ರಿಗೆ ನಮ್ಮ ಹತ್ರ ಬೇಕಾದಷ್ಟು ಕಾರಣಗಳಿರುತ್ತೆ. ಅದನ್ನು ನಾವೇ ಯಾರಿಗಾದರೂ ಅನುಕೂಲ ಕೊಡ್ತೇವೋ ಇಲ್ಲ, ಹಾಗಲ್ಲ. ನಮಗೆ ಶ್ರದ್ಧೆಯಿಂದಲೇ ಕೇಳ್ತಾ ಇದ್ದೆ, ನೀವು ಏನು ಹೇಳ್ತಿರೋದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಮಗೆ ಹೇಳಿ ವಯಂತು ನ ವಿತೃಪ್ಯಾಮ. ಅಲ್ಲ, ಇವ್ರಿಗೆ ಬೋರಾಗುತ್ತೋ ಏನು ಇಷ್ಟೆಲ್ಲ ಸುಮ್ಮನೆ, ನನಗೇನು ಹೇಳೋ ಅಭ್ಯಾಸ. ಸೂತ ಅಂತ ಪುರಾಣಿಕರು ಅಂತ ವೇದವ್ಯಾಸರು ಆದೇಶ ಕೊಡದೆ ನಾನು ಕೇಳೋದಲ್ಲೆಲ್ಲ ಹೇಳ್ತಾ ಇರ್ತೇನೆ. ಆದರೆ ಇವರಿಗೆ ಇವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ, ಇವರಿಗೆ ಅಲ್ಲಿಗೆ ನಿಧಾನಕ್ಕೆ ಬೆಲ್ಲ ತೂಗುವ ಕಾರ್ಯಕ್ರಮ ಶುರುವಾದರೆ ನಾನೇನು ಮಾಡೋದು ಅಂತ ಯೋಚನೆ ಮಾಡಿಬಿಡಿ. ವಯಂತು ನ ವಿತೃಪ್ಯಾಮ, ನಮಗೆ ತೃಪ್ತಿ ಆಗೋದಿಲ್ಲ. ನೀವು ಕತೆ ಹೇಳಿ ಬೇಜಾರಾಗೋದು, ಸಾಕಾಗೋದು, ಆ ಅಂತ ಆಕಳಿಸೋದು, ಕೈಕಾಲು ಚಾಚೋದು, ಪಕ್ಕಕ್ಕೆ ಎದ್ದು ಹೋಗಬೇಕು ಅಂತ ಅನಿಸೋದು, ಇದ್ದಕ್ಕಿದ್ದಾಗೆ ಬಾರದೇ ಇರುವ ಫೋನಿಗೆ ಎದ್ದು ಹೋಗೋದು, ಫೋನ್ ಹಿಡ್ಕೊಂಡು, ಈ ಎಲ್ಲ ಸಮಸ್ಯೆಗಳು ನಂಗೆ ಬರಲ್ಲ. ನಮಗೆ ಏನಿದ್ರೂ ಕೂಡ ಭಗವಂತನ ಕಥೆ ಅನ್ನುವ ಅಮೃತವನ್ನು ಕುಡಿಯುವುದಷ್ಟೇ ನಮ್ಮ ತಲೆಯಲ್ಲಿರುವುದು. ಅದರಿಂದಾಗಿ ಉತ್ತಮ ಶ್ಲೋಕ ವಿಕ್ರಮೈಹಿ ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ನೀವು ಖಂಡಿತ ಏನು ಹೇಳಿದರೂ ಅದು ಭಗವಂತನ ಬಗ್ಗೆ ಎಚ್ಚರದಿಂದಲೇ ಹೇಳಿರ್ತೀರಿ. ಅದರಿಂದಾಗಿ ಪ್ರತಿಯೊಂದು ಅಂಶಗಳು ಸ್ವಾದು ಸ್ವಾದು, ಪ್ರತಿಯೊಂದು ಮಾತುಗಳು ಪದ ಪದ ಮಾತು ಅಲ್ಲಿ ತನಕ ಪದ ಪದದಲ್ಲಿಯೂ ಸ್ವಾದವನ್ನು ತುಂಬಿಯೇ ನೀವು ಹೇಳ್ತೀರಿ ಅಂತ ನಮಗೆ ಭರವಸೆ. ಅದು ಭಗವಂತನ ಕಥೆ ಆದ್ದರಿಂದ ಅದರಲ್ಲಿ ಸ್ವಾದ ಇದ್ದೇ ಇರುತ್ತೆ. ಅಂತಹ ರಸಜ್ಞಾನ ತಿಳ್ಕೊಳ್ಬೇಕು ಅಂತನ್ನುವ ಅಪೇಕ್ಷೆ ಇರುವವರಿಗೆ ಖಂಡಿತ ಭಗವಂತನ ಕಥೆಯಲ್ಲಿ ಎಲ್ಲಿಯಾದರೂ ಅವನಿಟ್ಟ ಹೆಜ್ಜೆಯಿಂದ ಒಂದು ಅನುಸರಿಸಬೇಕಾದ ಗುಣಗಳನ್ನು ಅವರು ಖಂಡೇ ಕಾಣುತ್ತಾರೆ. ಅಂತಹ ಅಂಶಗಳನ್ನು ನಮಗೆ ಹೇಳಿ. ಕೃತವಾನ್ ಕಿಲಲಿ ವೀರ್ಯಾಣಿ ಸಹ ರಾಮೇಣ ಕೇಶವ. ಅತ್ಯಂತ
ಗುರಿ ಹಿಡಿದ ಮೇಲೆ ದಾರಿ ಹಿಡಿದ ಮೇಲೆ ಗುರಿ ಮುಟ್ಟುವ ತನಕದ ಕಾರ್ಯವನ್ನು ಭಗವಂತ ಪ್ರತಿಯೊಂದು ಕಡೆಯಲ್ಲಿ ಏನು ಮಾಡಿದ್ದಾನೋ ಬಲರಾಮನ ಜೊತೆಗೆ ಸೇರಿ ಮಾಡಿದ ಕೇಶವನ ಎಲ್ಲ ಕಾರ್ಯಗಳ ತುಣುಕು ತುಣುಕುಗಳನ್ನೂ ಕೂಡ ಅರಿಯುವ ನೀವು ಹೇಳಿದ ಮಾತುಗಳಲ್ಲಿ ಇಣುಕಿ ಮತ್ತಷ್ಟು ಅದರಲ್ಲಿ ಗುಣಗಳನ್ನು ಎಣಿಸಿ ತೆಗೆಯುವ ಶಕ್ತಿಯನ್ನು ನಮಗೆ ಭಗವಂತ ಕೊಡಲಿ. ಆದರೆ ಅದು ಅವನು ಎಂಥವನು ಅಂತ ಒಂದು ಶಬ್ದ ಜೊತೆಯಾಗಿ ಹೇಳ್ತಾರೆ, ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ. ಅತಿಮರ್ತ್ಯಾನಿ, ಇದು ನಮಗೆ ನೋಡುವಾಗ ಸಾಮಾನ್ಯ ಮನುಷ್ಯನಂತೆ ಬಂದು ನಡೆದ ರೀತಿ ಆಗಿದ್ದರೂ ಕೂಡ ಅದು ಮರ್ತ್ಯರನ್ನು ಮೀರಿದ್ದು. ನಾವು ನಮಗೆ ಬೇಕಾದದ್ದನ್ನು ಅಲ್ಲಿಂದ ತಗೊಂಡು, ಕೃಷ್ಣನೇ ಹೀಗೆ ಮಾಡಿದ್ದಾನೆ, ಹೋ ಹೌದಾ ಕೃಷ್ಣನೇ ಹಾಗೆ ಮಾಡಿದ್ದಾನೆ ಅಂದರೆ ಎಲ್ಲ ನೆನ್ಪಿಟ್ಕೊಳ್ಬೇಕು. ಕೃಷ್ಣ 16108 ಮದುವೆ ಆಗಿದ್ದಾನೆ, ನಾವೊಂದು 8 ಮದುವೆ ಆದರೆ ಏನು ತಪ್ಪು? ಹೌದಾ? ಹಾಗಿದ್ರೆ ಅವನಲ್ಲಿ ಗೋವರ್ಧನ ಪರ್ವತ ಎತ್ತಿದ್ದಾನೆ, ಅದನ್ನೊಮ್ಮೆ ಎತ್ತಿ ನೋಡಿ ಬನ್ನಿ. ಆಮೇಲೆ 16108 ಜನರ ಜೊತೆಗೆ ಪ್ರತ್ಯೇಕವಾದ ರೂಪದೊಂದಿಗೆ ಒಬ್ಬರ ಕಣ್ಣಿನಿಂದಲೂ ಕೂಡ ನೀರು ಸುರಿಯದಂತೆ ಅವರನ್ನು ಅತ್ಯಂತ ಜೀವನದಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ಬದುಕುವಂತೆ ನೋಡಿಕೊಂಡಿದ್ದಾನೆ. ಇನ್ನೂ ಅತಿಮಾನುಷವಾದ ಕಾರ್ಯಗಳು ನೂರಾರಿದೆ, ಅದರಲ್ಲಿ ಯಾವುದೂ ಅಲ್ಲ. ನಮ್ಗೆ ಬೇಕಾದ ಒಂದು ಮಾತ್ರ ತಗೊಂಡು ಅದಕ್ಕೆ ಆಕ್ಷೇಪ, ಮತ್ತೆ ಅವ್ನು ಮಾಡಿದ ತಪ್ಪು ಅಂತ ಹೇಳೋದು. ಆಮೇಲೆ ನಾವು ಅವನನ್ನೇ ಮಾದರಿಯಾಗಿಟ್ಕೊಂಡು ನಾವು ಅದರಂತೆ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳೋದು. ತಪ್ಪು ಅಂತ ಹೇಳ್ತಿರೋ ಮಾದರಿಯಾಗಿ ತಗೋತಿರೋ, ಒಂದು ಮಾಡಿ ಮಾದರಿಯಾಗಿ ತಗೋತೀರಿ ಅಂದರೆ ತುಂಬ ಮಾದರಿ ತಗೊಳಿಕ್ಕಿದೆ. ತಪ್ಪು ಅಂತ ಹೇಳೋದಾದರೆ ನಿಮ್ಮ ತಪ್ಪು ಅಂತ ಗೊತ್ತಲ್ಲ, ನೀವು ಮಾಡಿಬಿಡಿ ಅವ್ರ ಬಗ್ಗೆ ಆಕ್ಷೇಪ ಮಾಡಲಿಕ್ಕೆ. ಇನ್ನೂ ಕೃಷ್ಣ ಹೇಗಿದ್ದಾನೆ ಅಂತ ಅನ್ನೋದನ್ನು ನೀವು ಕೃಷ್ಣನನ್ನು ತೊಗೊಂಡ್ಮೇಲೆ ಕೃಷ್ಣನನ್ನು ಎಲ್ಲಿಂದ ತೊಗೊಂಡ್ರೂ ಅಲ್ಲಿಯ ಎಲ್ಲ ಗುಣಗಳನ್ನು ತೊಗೊಳ್ಬೇಕು. ನಿಮ್ಗೆ ಬೇಕಾದ ಒಂದು ಅಂಶ ಮಾತ್ರ ಆಕ್ಷೇಪಕ್ಕೆ ತೊಗೊಂಡು ಉಳಿದ ಅಂಶಗಳಲ್ಲಿ ಗುಣಗಳ ಅಂಶವನ್ನು ಬಿಟ್ಟು ಮಾತಾಡೋದಕ್ಕೆ ಸರಿ ಇಲ್ಲ. ಒಂದು ಗ್ರಂಥದಿಂದ ಒಂದು ಪಾತ್ರವನ್ನು ಸ್ವೀಕರಿಸಿ, ಯಾಕೆಂದರೆ ನಿಮ್ಮ ಪ್ರಕಾರ ಆ ಗ್ರಂಥ ಎಲ್ಲ ನಡೆಯದೇ ಇದ್ದ ಸಂಗತಿ ಅಂತ ತಾನೇ ನೀವು ಹೇಳೋದು. ಇನ್ನು ಆಕ್ಷೇಪ ಯಾಕೆ ಮಾಡೋದು? ಯಾರ ಬಗ್ಗೆ ಮಾಡೋದು? ಹ್ಯಾರಿ ಪಾಟರ್ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತೇನೆ ಅಂತ ಅವ್ನ ಮೇಲೆ ಕೇಸ್ ಹಾಕ್ತೀರಾ? ಇಲ್ಲ ಅಲ್ವಾ? ಅಂದರೆ ನಿಮ್ಗೆ ಅಗತ್ಯ ಇಲ್ಲ. ನೀವು ನಂಬದ ಸಂಗತಿಯ ಪಾತ್ರದ ಬಗ್ಗೆ ನೀವೇನು ಮಾತಾಡೋದು? ನಾವು ನಂಬ್ತೇವೆ, ನಮ್ಮ ನಂಬಿಕೆಗೆ ಬೇಕಾದ ಕಾರಣಗಳಿವೆ. ಈ ಡಬಲ್ ಎರಡು ದೋಣಿಯಲ್ಲಿ ಕಾಲಿಟ್ಟು ಮಾತಾಡುವವರ ನಡುವೆ ನಾವು ಸಿಲುಕಿದ್ರೆ ಅವ್ರು ನಮ್ಮನ್ನು ಬೀಳಿಸ್ತಾರೆ ಹೊರತು ಅವ್ರ ಮಧ್ಯದಲ್ಲಿ ಬೀಳಲ್ಲ. ಮುಳುಗಿಸಿ ನೋಡ್ತಾರೆ ಈ ಉಳಿದವರನ್ನು, ಎಷ್ಟು ಆಳ ಇದೆ ನೀರು ಅಂತ ಅನ್ನುವ ಈ ಆಲೋಚನೆಗಳನ್ನು ಮೀರಿದ ಯೋಚನೆ ಭಗವಂತನದ್ದಾದ್ರಿಂದ ಅತಿಮರ್ತ್ಯ, ಅದು ಅಸಾಧಾರಣವಾದ ಮರ್ತ್ಯರನ್ನು ಮೀರಿದ ಕಪಟ ಮಾನುಷ. ಅವನು ಮನುಷ್ಯ ಅಲ್ಲರೀ, ನಿಮ್ ಕಾಣೋದು ಹಾಗೆ. ಅವಜಾನಂತೆ ಮಾಮೂಢಾಹ ಮಾನುಷೀಂ ತನುಮಾಶ್ರಿತಂ, ಕೃಷ್ಣನೇ ಸ್ವತಃ ಹೇಳಿದ ಮಾತು ಗೀತೆಯಲ್ಲಿ. ನಾನು ಇನ್ನೂ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಹೊಂದಿದ ಶರೀರದಿಂದ ಕೂಡಿ ಬಂದಿದ್ದೇನೆ. ನನಗೂ ಹೆಣ್ಣಿನ ಮರಳು ಇದೆ, ನನಗೂ ಬೆಣ್ಣೆ ಆಸೆ ಇದೆ, ನನಗೂ ಕೂಡ ಎಲ್ಲ ಪ್ರತಿಷ್ಠೆಗಳು ಊರಿನ ಜನರ ಎಲ್ಲ ಹೊಗಳಿಕೆಗಳಿಂದ ಖುಷಿಯಾಗುತ್ತೆ ಅಂತೆಲ್ಲ ಭಾವಿಸಿದ್ದಾರೆ ಮೂಢರು. ಏನು ಮಾಡಲಿಕ್ಕಾಗಲ್ಲ, ಮತ್ತೆ ಯಾಕೆ ಅದನ್ನೆಲ್ಲ ಮಾಡೋದು? ಅಲ್ಲ, ಕೆಲವೊಂದಲ್ಲಿ ಹಾಗೆ ನಡ್ಕೊಂಡಾಗಲೇ, ಈಗ ಭಗವನ್ ಹಿಂದೆ ಹೇಳಿತ್ತು, ಜ್ಞಾನ ಯಾರು ಕೊಡ್ತಾನೋ ಅವನೇ ಅಜ್ಞಾನನೂ ಕೊಡಬೇಕು. ನಾನು ಬೇಕಾದವರಿಗೆ ಜ್ಞಾನ ಕೊಡ್ತೇನೆ, ಅದೇ ಬೇಕು ತಪ್ಪೇ ಬೇಕು, ತಪ್ಪನ್ನೇ ಹೇಳಿದಾಗಲೇ ಖುಷಿ ಪಡಬೇಕು ಅಂತಿರುವವರಿಗೆ ಅಜ್ಞಾನವನ್ನು ಕೊಡಬೇಕಾದ ನನ್ನ ಕರ್ತವ್ಯ, ನಾನು ಅದನ್ನು ಕೊಡ್ತೇನೆ. ಅವರಿಗೆ ಯಾರ್ಯಾರಿಗೆ ಯಾವುದ್ಯಾವುದು ರುಚಿಯೋ ಅವರವರಿಗೆ ಅಲ್ಲಲ್ಲಿಯ ಪದಾರ್ಥಗಳನ್ನು ಕಿತ್ತುಕೊಂಡು ತಿನ್ಕೊಂಡು ಹೋಗ್ತಾರೆ. ಆದರೆ ಗುಣವನ್ನು ಗುರುತಿಸೋರಿಗೆ ಅದರಲ್ಲಿರುವ ಗುಣ ಚೆನ್ನಾಗಿ ಕಾಣುತ್ತೆ. ಯಾವುದೇ ಒಂದು ಘಟನೆ ಮೂರು ಅಂಶಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಕೆಲವೊಮ್ಮೆ. ಈ ಘಟನೆ ಹೇಳುವಾಗ ಪುರಾಣದಲ್ಲಿ ಮೂರು ಥರದ ಭಾಷೆಗಳ ಬಳಕೆಯನ್ನು ನಾವು ನೋಡ್ತೇವೆ. ಅದರಲ್ಲಿ ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತಿದೆ. ಇಲ್ಲಿಂದ ಕೂತು ನೀವು ಅಲ್ಲಿಂದ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಹತ್ಕೊಂಡು ಹೋಗೋದು ಕಾಣುತ್ತೆ. ಯಾರೋ ಒಬ್ಬ ಅಲ್ಲೇ ಅವನು ಈಗ ಹತ್ಕೊಂಡು ಹೋಗೋದಕ್ಕೂ ಆಚೆಯಿಂದ ಅವನು ಯಾರದು ಬೈದಿದ್ದಕ್ಕೂ ನಿಮ್ಗೆ ಕಾಣಿಸುತ್ತೆ. ನೀವೇನು ಅನ್ಕೋತೀರಿ? ಅವನೇ ಬೈದಿದ್ದು, ಅದಕ್ಕೆ ಇವರು ಹತ್ತಿದ್ದು ಅಂತ ಅಂದ್ಕೊಂಡು ನೀವಿಲ್ಲಿ ನಿರ್ಧಾರ ಮಾಡ್ತೀರಿ. ಅಲ್ಲಿ ಸೆಕ್ಯೂರಿಟಿ ಅವನಿಗೆ ಗೊತ್ತಿರುತ್ತೆ ಏನಾಗಿದೆ ಅಂತ. ಅವನ ಹತ್ರ ಕೇಳಿದರೆ ಅವನು ಹೇಳ್ತಾನೆ, ಅಲ್ಲಿ ಆ ಕಡೆಯಿಂದ ಅವರು ಯಾರೋ ಎಡವಿದ್ರು, ಎಡವಿದಾಗ ಗಾಯ ಆಯಿತು, ಅವರು ನೋಡ್ಕೊಂಡು ಹೋಗ್ಲಿಕ್ಕಾಗಲ್ವಾ ಅಂತ ಅಷ್ಟೇ ಕೇಳಿದ್ವಿ. ಇವನಿಗೆ ಶಬ್ದ ಕೇಳಿಲ್ಲ, ಇವನು ಬೈದರು ಅಂತ ಮಾತ್ರ ಕಾಣಿಸ್ತು. ಇದು ಸಮಾಧಿ. ಮೊದಲೇನು ಕಾಣಿಸ್ತೋ ಅದು ದರ್ಶನ. ನಿಮ್ಮ ದೂರದಿಂದ ನೋಡಿದಾಗ ಏನು ಕಾಣಿಸ್ತೋ ಅದು ದರ್ಶನ. ಅದಕ್ಕಿಂತ ಹಿಂದೆ ನಡೆದದ್ದು ಘಟನೆ, ಅಲ್ಲಿ ಹತ್ತಿರದಲ್ಲಿ ನೋಡಿದಾಗ ಏನು ಎಡವಿ ಬಿದ್ದು ಗಾಯ ಆಗಿ ಅದನ್ನು ಹತ್ಕೊಂಡು ಆ ಕಡೆ ಬರುವಾಗ ಅವ್ರು ಹೇಳಿದ ಮಾತಿಗೆ ತಿರುಗಿ ನೋಡಿ ಅವ್ರನ್ನ ನೋಡಿ ಮತ್ತೆ ಅಳು ಜಾಸ್ತಿ ಆಗ್ತಾ ಹೋಯಿತು. ಇದು ಸಮಾಧಿ, ಅಂದರೆ ಇದ್ದ ಘಟನೆ. ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು ಅವರಿಗೆ ಅಲ್ಲಿ ಬಿದ್ದದ್ದ ಗಾಯ ಆಗಿ ಹತ್ತಿದ್ದಲ್ಲ, ಎಲ್ಲ ನೋಡಿ ನಕ್ರು ಆ ಕಡೆ ಈ ಕಡೆ, ಅದು ಒಳಗಿನಿಂದ ಹರ್ಟ್ ಆಯಿತು.
ಹರ್ಟಾದಾಗ ಅದು ದಗ್ಗುಹ್ಯ ಅದು ಕಾಣುವುದಿಲ್ಲ ಯಾರಿಗೂ. ಯಾಕೆ ಹತ್ತಿದ್ದು ಅಂತಂದರೆ ಬಿದ್ದದಕ್ಕೆ ನೋವಾದಕ್ಕೆ ಹತ್ತಿದ್ದು ಅಂತ ಬೇರೆಯವರು ಅಂದ್ಕೊಳ್ತಾರೆ. ಅದು ನಿಜವಾಗಿ ಆ ಪಕ್ಕದಲ್ಲಿ ಯಾರ ಮುಂದೆ ನಾನು ಬೀಳಬಾರ್ದಿತ್ತೋ ಅವ್ರ ಮುಂದೆ ಬಿದ್ದು ಬಿಟ್ಟೆ ಅನ್ನುವ ಒಳಗಿನ ಈಗೋ ಪ್ರಿಕ್ಕಾಗಿದ್ದು ಅಳು ಜೋರಾಗಿಬಿಡ್ತು. ಆದರೆ ಇದರಲ್ಲಿ ಮೂರು ಅಂಶ ಇದೆ. ದೂರದಿಂದ ನೋಡುವವನಿಗೆ ಕಂಡದ್ದು ದರ್ಶನ, ಎದುರುಗಡೆ ಕಣ್ಣಾರೆ ಕಂಡು ಬಿದ್ದದ್ದಕ್ಕೆ ನೋವಾಯಿತು ಅಂತ ಅಂದ್ಕೊಂಡದ್ದು ಸಮಾಧಿ, ಆದರೆ ಅದಕ್ಕಿಂತಲೂ ಒಳಗೆ ಇನ್ನೊಂದು ಗುಟ್ಟಿನ ಸಂಗತಿ ಏನು ಅಂದರೆ ಅವಮಾನ ಆಯಿತು ಅಂತ ಅತ್ತಿದ್ದು ಅದು ಗುಹ್ಯ. ಹೀಗೆ ಮೂರು ಅಂಶಗಳು ಇದು ನಮ್ಮದೇ ಮಾತಿನ ನಡುವೆ ಇರುತ್ತೆ. ಈ ಮೀಡಿಯಾಗಳಲ್ಲಂತೂ ನಿಜವಾಗಿ ಏನೋ ಆಗಿರುತ್ತೆ, ಅದರಲ್ಲೂ ತೋರಿಸೋದು ಇನ್ನೇನೋ ಆಗಿರುತ್ತೆ, ಇನ್ನೊಂದು ಗುಟ್ಟು ಅದು ಯಾರಿಗೂ ಕೊನೆವರೆಗೂ ರಹಸ್ಯ. ಅದು ಯಾವ CBIಗಳಿಗೂ ಅದರ ಕಣ್ಣಿಗೆ ಕಾಣದೇ ಇರುವ ಸಂಗತಿ ಆಗಿರುತ್ತೆ. ಅಂದರೆ ಹೀಗೆ ಏನು ನಾವು ಲೋಕದಲ್ಲಿ ನೋಡ್ತೇವೆ ಅದೇ ಭಾಷೆಯನ್ನು ಪುರಾಣದಲ್ಲೂ ಬಳಸ್ತಾರೆ. ಇದು ಪುರಾಣಕ್ಕೆ ಮಾತ್ರ ಸಂಬಂಧಪಟ್ಟ ಇದೇನೋ ನಮಗೆ ಇಲ್ಲಿ ತನಕ ಜೀವನದಲ್ಲಿ ಕೇಳದೇ ಇದ್ದ ಸಂಗತಿಯನ್ನು ಪುರಾಣದಲ್ಲಿ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ. ನಮ್ಮ ನಡುವೆ ಇದೆ, ಅದನ್ನೇ ಅವರು ಅದಕ್ಕೊಂದು ಹೆಸರು ಕೊಟ್ಟರು. ನಾನೀಗ ದರ್ಶನ ಮಾಡ್ತಾ ಇದ್ದೇನೆ, ಇದು ದರ್ಶನ ಭಾಷೆ ಅಂತ ನಾವು ಯೋಚನೆ ಮಾಡಿ ನಮಗೆ ಕಾಣಿಸಿ ನಾವು ಹೇಳಲ್ವಾ, ನಾನು ಕಂಡದ್ದು ಹಾಗಪ್ಪ, ಅದ್ರಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ. ಒಬ್ಬ ಪ್ರಾಮಾಣಿಕ ಹಾಗೆ ಹೇಳ್ತಾನೆ, ನಂಗೆ ಕಂಡದ್ದು ಹಾಗೆ ಇನ್ನೇನಿದೆ ನೀವು ತಿಳ್ಕೊಳ್ಳಿ. ಇನ್ನೊಬ್ಬ ಹೇಳ್ತಾನೆ, ನಾನು ಕಣ್ಣಾರೆ ಕಂಡಿದ್ದೇನೆ ಇಲ್ಲೇ ಹೀಗೆ ಆಗಿದ್ದು ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಎಷ್ಟು ಕಣ್ಣಾರೆ ಕಂಡು ಹೀಗೆ ಆಗಿದ್ದು ಅಂತ ನೋಡಿದರೂ ಇನ್ನು ಒಳಗೆ ಇದರ ಹಿಂದೆ ಎಷ್ಟು ದಿವಸದ ಕತೆ ಇದೆಯೋ ಯಾರಿಗೆ ಗೊತ್ತು. ಅದು ಇನ್ನೂ ಆಳದ ಸಂಗತಿ ಇರುತ್ತೆ. ಇದು ನಮ್ಮ ನಡುವೆ ನಡೆದ ಸಂಗತಿಗಳನ್ನು ಈ ಭಾಷೆಯಲ್ಲಿ ವೇದವ್ಯಾಸರು ಪುರಾಣಗಳಲ್ಲಿ ಬಳಸ್ತಾರೆ. ಏನು ನಾವು ಮಾತಾಡಿದರೂ ಅದೆಲ್ಲೋ ಒಂದು ಪುರಾಣದ ಶೈಲಿಯೇ ಆಗಿರುತ್ತೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಇದರಲ್ಲಿ ಇನ್ನೂ ಸ್ವಾರಸ್ಯ ಏನಂದರೆ ಕೆಲವು ಬರೀ ದರ್ಶನ ಆಗಿರುತ್ತೆ, ಕೆಲವು ಬರೀ ಸಮಾಧಿ ಆಗಿರುತ್ತೆ, ಕೆಲವು ಬರೀ ಗುಹ್ಯ ಆಗಿರುತ್ತೆ, ಇನ್ನು ಕೆಲವು ದರ್ಶನ ಸಮಾಧಿ ಒಟ್ಟಾಗಿರುತ್ತೆ, ದರ್ಶನ ಗುಹ್ಯ ಒಟ್ಟಾಗಿರುತ್ತೆ. ಕಾಣುವುದು ಬೇರೆ ಇರುತ್ತೆ, ಗುಟ್ಟೆ ಬೇರೆ ಇರುತ್ತೆ, ಸಮಾಧಿ ಬೇರೆ ಇರುತ್ತೆ, ಗುಟ್ಟೆ ಬೇರೆ ಇರುತ್ತದೆ. ಸಮಾಧಿ ದರ್ಶನ ಗುಹ್ಯ ಇದು ಮೂರೂ ಸೇರಿದ ಒಂದು ಘಟನೆ ಇರುತ್ತೆ. ಇದೆಲ್ಲ ಒಂದಕ್ಕೊಂದಕ್ಕೊಳ ಅದನ್ನು ಆಚಾರ್ಯರು ಹೇಳುವಾಗ 81 ಥರದ ಭಾಷೆ ಇದೆ ಅಂತ. ಇದೇ ಮೂರನ್ನು ಹಿಡಿದು ಇದನ್ನೇ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋದರೆ 81 ಥರದಲ್ಲಿ ಒಂದು ಘಟನೆಗಳನ್ನು ವ್ಯಾಖ್ಯಾನ ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಎಚ್ಚರದಿಂದ ನಾವು ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಆಚಾರ್ಯರು ಕೊಟ್ಟು ಸಮಗ್ರ ಪುರಾಣಾನಾಂ ಸಾರರೂಪ, ಎಲ್ಲ ಪುರಾಣಗಳ ಸಾರರೂಪವಾದದ್ದು ಭಾಗವತ. ಬೇರೆ ಪುರಾಣಗಳ ಕಥೆಯನ್ನು ಓದುವಾಗ ಬರುವ ಗೊಂದಲಗಳಿಗೆ ನಮಗೆ ಉತ್ತರವನ್ನು ಕೊಡಬೇಕು, ಎಲ್ಲದಕ್ಕೂ ಪ್ರತ್ಯೇಕ ವ್ಯಾಖ್ಯಾನ ಮಾಡುವುದಿಲ್ಲ ಅಂತ ನಾನು ಭಾಗವತ 1 ವ್ಯಾಖ್ಯಾನ ಮಾಡುವ ಮೂಲಕ ಬೇರೆ ಎಲ್ಲ ಪುರಾಣಗಳಲ್ಲಿ ಬರುವ ಸಂಗತಿಗಳಿಗೂ ಕೂಡ ಒಂದು ಸರಿಯಾದ ಚೌಕಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತಹ ವ್ಯವಸ್ಥೆಯನ್ನು ಆಚಾರ್ಯರು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಕಪಟ ಮಾನುಷಃ ನಮಗೆ ಕಾಣುವುದಕ್ಕೆ ಮಾತ್ರ ಮನುಷ್ಯನಂತೆ ಕಾಣ್ತಾ ಇರ್ತಾನೆ, ಆದರೆ ಅವನಲ್ಲಿ ನಿಜವಾಗಿ ಮಾನುಷವಾದ ಯಾವ ಭಾವವೂ ಇಲ್ಲ. ಇದು ಮುಂದೆ ಬರುತ್ತೆ, ಆದರೂ ಈಗಲೇ ಪ್ರಸಂಗದಲ್ಲಿ ಹೇಳಿಬಿಡ್ತೇನೆ. ಹುಟ್ಟುವಾಗ ಹೇಗೆ ನೋಡಿದ್ದು ವಸುದೇವ? ಹುಟ್ಟಿದ ತಕ್ಷಣವನ್ನು ನೋಡಿದ್ದು ಹೇಗೆ? ಕಿರೀಟ ಇತ್ತು, ಕುಂಡಲ ಇತ್ತು, ಕಣ್ಣು ಬಿಟ್ಟಿತ್ತು, ನಗು ಅರಳಿತ್ತು, ಅಲ್ಲೊಂದು ಹಲ್ಲು ಕಾಣಿಸ್ತಿತ್ತು, ಕುತ್ತಿಗೆಯಲ್ಲಿ ಮಾಲೆ ಇತ್ತು, ವಂಕಿ ಇತ್ತು, ಕೈ ಕಡಗ ಇತ್ತು, ಸೊಂಟಕ್ಕೆ ಪಟ್ಟಿ ಇತ್ತು, ಒಳ್ಳೆಯ ಪೀತಾಂಬರ ಬಟ್ಟೆ ಇತ್ತು, ಕಾಲಿಗೆ ಗೆಜ್ಜೆ ಇತ್ತು, 4 ತೋಳಿತ್ತು, ಶಂಖಚಕ್ರ ಗದಾ ಪದ್ಮ ಧಾರಣೆ ಆಗಿತ್ತು. ಯಾವುದಾದ್ರೂ ಮಗು ಹೀಗೆ ಹುಟ್ಟತ್ತ? ಹುಟ್ಟಿನಿಂದಲೇ ತೋರಿಕೊಟ್ಟ ನಾನು ಕಪಟ ಮನುಷ್ಯ. ಕಪಟ ಮನುಷ್ಯ ಅಂದರೆ ನಾವು ಇಲ್ಲಿ ಬೈಯುವ ಮನುಷ್ಯ ಅಲ್ಲ, ಮನುಷ್ಯತನ ಅನ್ನೋದು ನನಗೆ ಬೇಕಾಗಿಲ್ಲ, ನನಗೆ ಮನುಷ್ಯ ಅನ್ನೋದು ಸುಮ್ಮನೆ ಒಂದು ಕಾರಣ ಅಷ್ಟೆ. ಇಲ್ಲಿ ಬರುವಾಗ ನಿಮ್ಮ ಜೊತೆಗೆ ನಾನು ಓಡಾಡಲಿಕ್ಕೆ ಒಂದು ರೂಪ ತೊಡಬೇಕು ಅಂತ ತೊಟ್ಟಿದ್ದೇನೆ, ನನಗೆ ಬೇಕಾಗಿಲ್ಲ ಅದು. ಆದರೆ ದಡ್ರು ಅವನಿಗೆ ಮನುಷ್ಯ ಶರೀರನೇ ಇದೆ ಅಂತ ಭಾವಿಸಿದರು. ಇನ್ನು ಕೆಲವರಿಗೆ ಇದು ಯಾವುದೋ ಸೂಪರ್ ನ್ಯಾಚುರಲ್ ಪವರ್ ಅಂತ ಏನೇನೋ ಅವ್ರದವ್ರದ್ದೇ ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಮಾತಾಡಿಕೊಂಡ್ರು. ಇನ್ನು ಕೆಲವರಿಗೆ ಅರ್ಥ ಆಯಿತು, ಇದು ಅಸಾಧಾರಣವಾದ ಬದುಕು ಇವನದ್ದು, ನಮ್ಮ ಹಾಗಲ್ಲ ಅಂತ ತಿಳ್ಕೊಂಡು ನೋಡಿ ಮತ್ತೆ 3. ಅವನನ್ನೇ ಕಂಡ ಸಂಗತಿಯಲ್ಲಿ ಒಬ್ಬ ಮನುಷ್ಯ ಅಂತಲೇ ತಿಳ್ಕೊಂಡವನೊಬ್ಬ, ಇದರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಅದು ನಮಗೆ ಕಾಣದ, ನಮಗೆ ಆ ಆಲೋಚನೆಗೆ ಸಿಗದೆ ಏನೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ಇನ್ನೊಂದು ಥರದ ಆಲೋಚನೆ, ಇಲ್ಲ ಇದು
ನಮ್ಮನ್ನೆಲ್ಲರನ್ನು ಮೀರಿದ ಶಕ್ತಿ ಇದು ಭಗವಂತ ಅನ್ನುವ ತಿಳುವಳಿಕೆ ಈ ಮೂರು ತರದ ತಿಳುವಳಿಕೆ ಕಾರಣ ಆಗುವ ಹಾಗೇನೇ ಒಂದೇ ರೂಪವನ್ನು ತೊಟ್ಟು ಕೃಷ್ಣ ಓಡಾಡ್ತಾನೆ ಒಬ್ಬರಿಗೆ ಒಂದು ತರದ ರೂಪ ಇನ್ನೊಬ್ಬರಿಗೆ ಇನ್ನೊಂದು ತರದ ರೂಪ ಮತ್ತೊಬ್ಬರಿಗೆ ಮತ್ತೊಂದು ತರದ ರೂಪ ಹಿಡ್ಕೊಂಡು ಓಡಾಡಲ್ಲ ಒಂದು ಘಟನೆ ಅನ್ನೋದೇ ಬೇರೆ ಬೇರೆ ರೀತಿಯಲ್ಲಿ ಕಾಣುವುದೊಂದ ಮೇಲೆ ಒಬ್ಬ ವ್ಯಕ್ತಿಯೂ ಬೇರೆ ಬೇರೆ ರೀತಿಯಿಂದ ಅರ್ಥ ಆಗ್ತಾನೆ ಅನ್ನೋದು ಕೃಷ್ಣನ ಬದುಕಿನಿಂದ ಅರ್ಥ ಆಗುವ ಸಂಗತಿ ಅಂತ ಹೀಗೆ ಹೇಳಿ ಕೊನೆಗೆ ಅವನು ಹೇಳುವ ಮಾತು ಏನು ಅಂದರೆ ಕೃಷ್ಣ ಯಾವಾಗ ಈ ಭೂಮಿಯನ್ನು ತೊರೆದು ಸಾಗಿದ್ನು ಆವಾಗ ಧರ್ಮ ಎಲ್ಲಿ ಹೋಯಿತು ಧರ್ಮಕ್ಕೆ ಆಸರೆಯಾಗಿ ಕೃಷ್ಣ ಬಂದದ್ದು ಧರ್ಮೋ ಧರ್ಮವಿದುತ್ತಮಃ ಅಂತಹ ಧರ್ಮಕ್ಕೆ ಆಸರೆಯಾದ ಕೃಷ್ಣನ ಹೊರಟು ಹೋಗುವಿಕೆಯ ಬಳಿಕ ಈ ಜಗತ್ತಿನಲ್ಲಿ ಯಾವ ರೀತಿಯಾದ ಬದಲಾವಣೆ ಉಂಟಾಯಿತು ಧರ್ಮ ಯಾರನ್ನು ಅನುಸರಿಸಿ ಬದುಕಿತು ಅಂತ ಹೀಗೆ ಪ್ರಶ್ನೆ ಕೇಳಿದಾಗ ಸೂತರು ಅದಕ್ಕೆ ಉತ್ತರವನ್ನು ಕೊಡ್ತಾ ಮೊದಲು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿತ್ತು ಅಂತಾರೆ ನಂಗೆ ಖುಷಿಯಾಯಿತು ಬಹಳ ಜನ ಪ್ರಶ್ನೆ ಕೇಳ್ತಾರೆ ಏನು ಕೇಳ್ತಿದ್ದಾರೆ ಅಂತ ಅವರಿಗೂ ಗೊತ್ತಿರಲ್ಲ ಕೇಳಿಸ್ಕೊಂಡವನಿಗೂ ಅರ್ಥ ಆಗಲ್ಲ ಉತ್ತರ ಕೊಟ್ಟರೆ ತಗೊಳ್ಳುವ ಸಾಮರ್ಥ್ಯವೂ ಕೆಲವೊಮ್ಮೆ ಇರಲ್ಲ ಅಥವಾ ಉತ್ತರ ಹೇಳಿದ ಮೇಲೂ ಅದನ್ನು ತಿಳ್ಕೊಳ್ಬಾರ್ದು ನಾನು ಹೇಳಿದ್ದೆ ಸರಿ ಅಂತ ಸಮರ್ಥಿಸುವ ಮೊದಲಿನ ಹಠವೇ ತುಂಬಿರುತ್ತೆ ಕೊನೆಗೆ ಇವರಿಗೆ ಯಾಕಾದರೂ ಹೇಳಿದ್ನಪ್ಪ ಅಂತ ಉತ್ತರ ಹೇಳಿದವರೇ ತಲೆ ಚಚ್ಕೊಳ್ಳುವ ಹಾಗಾಗುತ್ತೆ ಆದರೆ ನಿಮ್ಮ ಪ್ರಶ್ನೆ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಒಂದು ರೀತಿಯಲ್ಲಿ ಅಂದರೆ ಗಮನಿಸಬೇಕಾದ ಅಂಶ ಏನು ಅಂದರೆ ಪ್ರಶ್ನೆ ಕೇಳುವಾಗಲೂ ಒಂದಿಷ್ಟು ಸಿದ್ಧತೆ ನಮ್ಮಲ್ಲಿ ಇರಬೇಕು ಅನ್ನೋದು ನಾವಿವತ್ತು ಪ್ರಶ್ನೆಗಳನ್ನು ಹಾಂ ದೇವರು ಅಂದರೆ ನಿಮಗೆ ಗೊತ್ತಲ್ವಾ ಹಾಂ ಹೇಳಿ ಇವರು ಎಲ್ಲೋ ಅಮೇರಿಕಾ ನೋಡಿ ಅಲ್ಲಿ ವೈಟ್ ಹೌಸ್ ಹೇಗಿತ್ತು ಅಂತ ನೋಡಿ ಕೇಳಿದ ಹಾಗೆ ಹೇಳ್ತಾ ಇರ್ತಾರೆ ನಾವು ಯಾವುದರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವೋ ಅದಕ್ಕೆ ಪೂರ್ವ ಸಿದ್ಧತೆ ನಮ್ಮಲ್ಲಿ ಎಷ್ಟಿದೆ ಅನ್ನೋದು ಗುರುವಿಗೆ ಗೊತ್ತಾಗುತ್ತೆ ಅವನು ಖಂಡಿತ ಅರ್ಥ ಮಾಡಿಕೊಳ್ತಾನೆ ಇವನು ಯಾಕೆ ಕೇಳ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಇವನಿಗೆ ಹೇಳಿದರೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ಪ್ರಶ್ನೆಯ ಫಾರ್ಮೇಷನ್ನಲ್ಲೇ ಅರ್ಥ ಆಗುತ್ತೆ ಆದರೆ ಕೆಲವೊಮ್ಮೆ ಅವರ ದಡ್ಡತನ ಜೊತೆಗೆ ಮುಗ್ಧತೆ ಇದ್ದರೆ ಅದನ್ನು ಬಿಡಿಸಿಯೂ ಹೇಳ್ತಾರೆ ಅದು ಅವರ ತಾಳ್ಮೆ ಆದರೆ ಕೆಲವೊಂದು ಸರ್ತಿ ಅವ್ರು ಹೇಳಿದ್ದೆ ಸರಿ ಅಂತ ತಲೆ ಅಲ್ಲಾಡಿಸ್ತಾರೆ ಅವ್ರು ಅನ್ಕೋತಾರೆ ನಾನು ಅವ್ರು ಬಾಯಿ ಮುಚ್ಚಿಸಿಬಿಟ್ಟೆ ಅಂತ ಆದರೆ ಸೋತದ್ದು ಕೇಳಿದವನೇ ಹೇಳಿದವನಲ್ಲ ಯಾಕೆಂದರೆ ಅವನಿಗೆ ತಿಳ್ಕೊಳ್ಳುವ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾದಮೇಲೆ ಅವನು ಹೇಳಿದ್ದನ್ನೆಲ್ಲ ಹೌದೌದು ನೀವು ತಲೆ ಅಲ್ಲಾಡಿಸಿ ಅಲ್ಲಾಡಿಸಿ ಕಳಿಸ್ಬಿಡ್ತಾನೆ ಅವನೇನು ಅನ್ಕೋತಾನೆ ನಾನು ಒಂದು ಪ್ರಶ್ನೆ ಕೇಳಿದಿ ಅವರಿಗೆ ತಡಬಡಾಯಿಸುವಂತೆ ಮಾಡಿಬಿಟ್ಟೆ ಅಂತ ವಸ್ತುತಃ ಬದುಕಿನುದ್ದಕ್ಕೂ ಮುಂದೆ ತಡಬಡಾಯಿಸೋನು ಅವನು ಉತ್ತರ ಸರಿಯಾಗಿ ಸಿಗದೆ ಆಮೇಲೆ ಅವರು ಸುಮ್ಮನಾಗ್ಬಿಡ್ತಾರೆ ಆದರೆ ಅಂದರೆ ಇದೊಂದು ಗುರುವಿನ ಲಕ್ಷಣವೂ ಹೌದು ಪ್ರಶ್ನೆಯನ್ನು ಕೇಳುವ ರೀತಿಯಲ್ಲೇ ಶಿಷ್ಯನನ್ನು ಅಳಿಯುವುದು ಒಂದು ನೀನು ಕೇಳಿದ ಪ್ರಶ್ನೆ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಗುರುಗಳು ಮೊದಲು ನೆನಪಿಸಿಕೊಂಡು ಸಂಪ್ರಶ್ನ ಸಂಪೃಷ್ಟ ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ ಅದರಿಂದ ನಂಗೆ ತುಂಬ ಸಂತೋಷ ಆಯಿತು ಅಂತ ಯಾಕೆಂದರೆ ಕೃಷ್ಣನ ಬಗ್ಗೆ ನೀವು ನೋಡಿ ಎಷ್ಟು ವಿಷಯಗಳನ್ನು ಹೇಳಿದಿರಿ ನಾನು ಒಂದೊಂದು ಶ್ಲೋಕ ಮಾತ್ರ ಓದ್ದೆ ಆ ಎಲ್ಲ ಶ್ಲೋಕದಲ್ಲೂ ಕೃಷ್ಣನ ಬಗ್ಗೆ ಒಂದು ಸರಿಯಾದ ಎಚ್ಚರ ಇದೆ ಅವರಿಗೆ ಎಚ್ಚರ ಇದ್ದು ಇನ್ನೂ ಹೆಚ್ಚಿನದ್ದ ತಿಳ್ಕೊಳ್ಬೇಕು ಅಂತನ್ನುವ ಬಯಕೆಯಿಂದ ನೀವು ಕೇಳಿದ ಪ್ರಶ್ನೆ ಆದ್ರಿಂದಾಗಿ ನಂಗೆ ಸಂತೋಷ ಆಯಿತು ಯಾಕೆಂದರೆ ನೀವು ಇನ್ನೂ ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆಯಿಂದಲೇ ಕೇಳ್ತಾ ಇದ್ದೀರಿ ನನಗೆ ಅರ್ಥ ಆಯಿತು ಅಂತ ಹೀಗೆ ಹೇಳಿ ಮೊದಲು ಈ ಗ್ರಂಥವನ್ನು ಶುರು ಮಾಡುವ ಮುನ್ನ ಈ ಗ್ರಂಥವನ್ನು ನಮಗೆ ಲೋಕಕ್ಕೆ ಒಪ್ಪಿಸಿದಂತಹ ತಲುಪಿಸಿದಂತಹ ಶುಕಾಚಾರ್ಯರನ್ನು ಸ್ಮರಿಸ್ತೇನೆ ಅಂತ ಹೇಳಿ ಶುಕಾಚಾರ್ಯರನ್ನು ಸ್ಮರಿಸ್ತಾರೆ ಸಂಸಾರಿಣಾಂ ಕರುಣಯಾ ಆಹ ಪುರಾಣ ಗುಹ್ಯಂ ಸಂಸಾರಿಗಳಾದಂತಹ ನಮಗೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ದಾಟಿ ಆಚೆಗೆ ಹೋಗುವುದಕ್ಕೆ ಅನುಕೂಲವಾದ ಅತ್ಯಂತ ಗುಟ್ಟಾದ ಈ ಪುರಾಣದ ರಹಸ್ಯವನ್ನು ನಮಗೆ ಉಪದೇಶಿಸಿದ ವ್ಯಾಸಸೂನು ಶುಕಾಚಾರ್ಯರನ್ನು ಗುರುಂ ಮುನೀನಾಂ ಎಲ್ಲ ಮುನಿಗಳಿಗೂ ಗುರು ಎನಿಸಿದಂತಹ ಶುಕಾಚಾರ್ಯರನ್ನು ನಾನು ಸ್ಮರಿಸ್ತೇನೆ ಅಂತ ಹೇಳಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ ಅಂತ ಈ ಭಾಗವತಕ್ಕಾಗುವಾಗ ಅಲ್ಲಿ ಜಯ ಮುದೀರಯೇ ಅಂತ ಭಾರತಕ್ಕೆ ಹೇಳುವ ಮಾತು ಅದು ಜಯ ಅನ್ನೋದು ಭಾರತಕ್ಕಿರುವ ಅಪೂರ್ವವಾದ ಹೆಸರು ಭಾಗವತಕ್ಕಿರುವ ಹೆಸರು ಗ್ರಂಥ ನಮ್ಮನ್ನು ಭಗವಂತನ ಜೊತೆಗೆ ಕಟ್ಟಿ ಹಾಕುವಂಥದ್ದು ಭಕ್ತಿಯಿಂದ ಗ್ರಂಥ ಅಂದರೆ ಗ್ರಥನ ಕಟ್ಟುವಂಥದ್ದು ಭಗವಂತನ ಜೊತೆಗೆ ನಮ್ಮನ್ನು ಕಟ್ಟಿ ಹಾಕುವ ಭಕ್ತಿಯ ಹಗ್ಗವನ್ನು ನಮ್ಮ ಮುಂದೆ ಇಡುವಂತಹ ಮಾತು ಆದ್ದರಿಂದಾಗಿ ಅಂತಹ ಗ್ರಂಥವನ್ನು ನಿಮಗಾಗಿ ಹೇಳ್ತೇನೆ ಅಂತ ಹೀಗೆ ಮೊದಲು ಸಂಕಲ್ಪ ಮಾಡ್ತಾರೆ ಆಮೇಲೆ ಹೇಳಿದರು ಸಾಧು ಪೃಷ್ಟೋಹಂ ಭವದ್ಭಿಹಿ ತುಂಬ ಚೆನ್ನಾಗಿ ನಿಮ್ಮಿಂದ ಪ್ರಶ್ನೆಗಳು ಕೇಳಲ್ಪಟ್ಟಿದೆ ಅವರು ಹೇಳುವ ಶಬ್ದ ಬಹಳ ಚಂದ ಕೃಷ್ಣ ಸಂಪ್ರಶ್ನ ಅದು ಕೃಷ್ಣನ ಹೆಸರು ಹೌದು ನೀವು ಕೇಳಿದ ಪ್ರಶ್ನೆ ಹೇಗಿತ್ತು ಅಂತ ಹೇಳಿದಾಗೂ ಆಯಿತು ಕೃಷ್ಣನ ಬಗ್ಗೆ ಕೇಳಿದ ಸಂಪ್ರಶ್ನ ಎಲ್ಲ ಪ್ರಶ್ನೆಗಳನ್ನು ಕೇಳಿದ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ ಅವನು ಕೃಷ್ಣ ಅಂಥದ್ದನ್ನು ನೀವು ಕೇಳಿದ್ದೀರಿ
ನಂಗೆ ಸಂತೋಷ ಆಯಿತು. ನಿಮ್ಗೆ ಅರ್ಥ ಆಗಿದೆ ಏನು ಅಂದರೆ, ನಾನು ನಿಮ್ಗೆ ಉತ್ತರ ಕೊಟ್ಟ ಮೇಲೂ ದೇವರ ಬಗ್ಗೆ ತಿಳಿದಾಗತ್ತೆ ಅಂತ ನೀವು ಅಂದ್ಕೊಳ್ತಿಲ್ಲ. ನಾವೆಲ್ಲ ತಿಳಿದಾಯಿತು, ಇನ್ನು ತಿಳಿಲಿಕ್ಕೇನು ಬಾಕಿ ಇದೆ ಅಂತ ನೀವು ಪ್ರಶ್ನೆ ಕೇಳಲ್ಲ ಅನ್ನೋದು ನನಗೆ ಧೈರ್ಯ ಇದೆ. ಆ ದೃಷ್ಟಿಯಿಂದ ನಿಮ್ಮ ಪ್ರಶ್ನೆ ನಮಗೆ ಇಷ್ಟ ಆಯಿತು. ಅಂದರೆ ಮುಗಿಯದ ಗುಣಗಳಿಂದ ತುಂಬಿದ, ಮುಗಿಯದ ಅತಿಮರ್ತ್ಯವಾದ ಕಾರ್ಯಗಳಿಂದ ಭಗವಂತ ನಮಗೆ ಹತ್ತಿರನಾದವನು. ಅವನ ಕಾರ್ಯಗಳ ಪರಿಚಯವನ್ನು ಯಥಾಶಕ್ತಿ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇವೆ ಅನ್ನುವ ನಿಮ್ಮ ಈ ಜಿಜ್ಞಾಸೆಯೇ ನನಗೆ ಸಂತೋಷ ಆಯಿತು ಅಂತ ಹೀಗೆ ಹೇಳಿ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದ ಹೈತುಕಂ. ಈ ಭಗವಂತನ ತಿಳುವಳಿಕೆಯಿಂದ ಅಹೈತುಕಂ ಜ್ಞಾನಂ, ಜ್ಞಾನ ಹೇಗಿರಬೇಕು ಅಂದರೆ, ಈ ಜ್ಞಾನವನ್ನು ಪಡೆದ್ರೆ ಎಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ? ನಾವು ಭಾಗವತ ಸಪ್ತಾಹ ಕೇಳಿದ್ದಕ್ಕೆ ಏನಾದರೂ ಸರ್ಟಿಫಿಕೇಟ್ ಕೊಡ್ತಾರಾ? ನಾವು ಸಂಸ್ಕೃತ ಕಲಿತದ್ದಕ್ಕೆ ಏನಾದರೂ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ನಮಗೆ ಬರೀ ಇನ್ನೂ ಆ ಪಟ್ಟಿಯಲ್ಲಿ ಹೆಸರು ಬಿದ್ದು ನಮ್ಮ ಹೆಸರು ಗುರುತಾಯಿತು ಅಂತ ಭಾವಿಸುವಲ್ಲಿಗೆ ನಮ್ಮ ಜ್ಞಾನ ನಿಂತಿದೆ ಅಂದರೆ ನಾವು ತುಂಬ ಹಿಂದಿದ್ದೇವೆ ಅಂತ ಅರ್ಥ. ಅಕಸ್ಮಾತ್ ಕೊಟ್ಟರೆ ತಗೊಳ್ಳಿ ಬೇಡ ಅಂತ ಹೇಳಿದ್ರೆ, ಯಾರೋ ಗೌರವದಿಂದ ಪ್ರೀತಿಯಿಂದ ಕೊಟ್ಟರೆ ತಗೊಳ್ಬಾರ್ದು ಅಂತಲ್ಲ. ಆದರೆ ನಮ್ಮ ನಿರೀಕ್ಷೆ, ನಾನು ಇಷ್ಟು ದಿವಸ ಇಲ್ಲಿ ಕಲ್ತಿದ್ದೇನೆ, ನನಗೊಂದು ಸರ್ಟಿಫಿಕೇಟ್ ಕೊಡಿ. ಅದು ಇವತ್ತಿನ ಹೊರಗಿನ ವಿದ್ಯಾಭ್ಯಾಸದ ಕ್ರಮ ಅಥವಾ ವಿದ್ಯೆಯ ನಂತರ ಕೆಲಸ ಉದ್ಯೋಗದ ದಾರಿ ಎಲ್ಲವೂ ಕೂಡ ನಮಗೆ ಹಾಗೇ ಇರುವುದಾದಾಗಿ ನಮ್ಮನ್ನು ಆ ಲೈನಿಗೆ ಎಳೆದು ಬಿಟ್ಟಿದೆ. ಇದೇ ಹೇಳಿದ್ದು ನಾನು, ನಮ್ಮ ಶಿಕ್ಷಣದ ಕ್ರಮ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಹೊಟ್ಟೆ ಹೊರೆಯುವುದೇ ವಿದ್ಯೆ ಆಗಿದೆ. ಅದು ವಸ್ತುತಃ ವಿದ್ಯೆ ಅಲ್ಲ, ಅದು ನೈವೇದ್ಯ. ನೈವೇದ್ಯ ಬೇರೆ, ವಿದ್ಯೆ ಬೇರೆ. ನಮಗೆ ವಿದ್ಯೆಯ ಯಯಾ ಮುಚ್ಯತೆ ಶೈವ ವಿದ್ಯ, ಯಾವುದರಿಂದ ನಾವು ಎಂಥ ಸಮಸ್ಯೆಯನ್ನಾದರೂ ಮುಚ್ಚ್ಯತೆ ಬಿಡಿಸಿಕೊಳ್ಳಬಲ್ಲೆವೋ ಅದು ವಿದ್ಯೆ. ಎಷ್ಟು ಕಷ್ಟ ಆದರೂ ಧೈರ್ಯಗೆಡದಂತೆ ಆತ್ಮಸ್ಥೈರ್ಯ ಯಾವುದರಿಂದ ನಮ್ಗೆ ಸಿಗುತ್ತೋ ಅದು ವಿದ್ಯೆ. ಅಂತಹ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ, ತುಂಬ ಸಂತೋಷ ಆಯಿತು. ಯಾವ ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿದಾಗ ಭಕ್ತಿ ಯೋಗ, ಯೋಗ ಅಂದರೆ ಸಂಬಂಧ, ಸಂಬಂಧ ಬೇಕಾದಷ್ಟು, ಸಂಕಟ ಬಂದಾಗಲೂ ಸಂಬಂಧ ಆಗುತ್ತೆ. ಇದು ಸಂಕಟದ ಸಂಬಂಧ ಅಲ್ಲ, ಭಕ್ತಿಯ ಸಂಬಂಧ, ಪ್ರೀತಿಯ ಸಂಬಂಧ, ಆಸ್ಥೆಯ ಸಂಬಂಧ. ಈ ಸಂಬಂಧ ಪ್ರಯೋಜಿತ, ಈ ಗ್ರಂಥದ ಅಧ್ಯಯನದಿಂದ ಭಕ್ತಿ ಭಗವಂತನಲ್ಲಿ ಇನ್ನಷ್ಟು ಹೆಚ್ಚುತ್ತೆ. ಅಷ್ಟೇ ಅಲ್ಲ, ಆಶು ವೈರಾಗ್ಯಂ ಜನಯತಿ, ಮೂರು ಫಲ. ಒಂದು ಭಕ್ತಿ ಕೊಡುತ್ತೆ, ಜ್ಞಾನ ಸಿಗುತ್ತೆ, ವೈರಾಗ್ಯ ಬರುತ್ತೆ. ನಮ್ಮಲ್ಲೂ ಜ್ಞಾನ ಭಕ್ತಿ ವೈರಾಗ್ಯ ಇದೆ? ಇಲ್ಲ ಅಂತಿಲ್ಲ, ಸ್ವಲ್ಪ ಸ್ಥಾನಮಾನ ಬದಲಾಗಿದೆ ಅಷ್ಟೇ. ನಮಗೆ ಪ್ರಪಂಚದ ಬಗ್ಗೆ ತುಂಬ ಭಕ್ತಿ ಇದೆ, ದೇವರ ಬಗ್ಗೆ ವೈರಾಗ್ಯ ಇದೆ, ಲೋಕದ ಬಗ್ಗೆ ತುಂಬ ಜ್ಞಾನ ಇದೆ. ಆದರೆ ನಿಜವಾಗಿರಬೇಕಾದದ್ದು ಭಗವಂತನಲ್ಲಿ ತಿಳಿವು, ಅದರಿಂದಾಗಿ ಅದು ಸತ್ಯ ಅಂತ ಗೊತ್ತಾಗಿ ಭಗವಂತನಲ್ಲಿ ಪ್ರೀತಿ. ಅದೇ ಸತ್ಯವಾಗಿ ತಿಳಿಯಬೇಕಾದದ್ದು, ಆದ್ದರಿಂದಾಗಿ ಇದರ ಬಗ್ಗೆ ನಮಗೆ ಇರಬೇಕಾದ ಮಿತಿ ಎಷ್ಟು ಅಂತ ಗೊತ್ತಾಗಿ. ವೈರಾಗ್ಯ ಅಂದರೆ ಬಿಟ್ಟು ಅದನ್ನು ಉಪಯೋಗಿಸದೆ ದೂರ ಬಿಡುವುದು ಅಂತ ಅರ್ಥ ಅಲ್ಲ. ಎಲ್ಲದಕ್ಕೂ ಅದರದ್ದೇ, ಇಲ್ಲಾಂದರೆ ಅದನ್ನು ಯಾಕೆ ಸೃಷ್ಟಿ ಮಾಡಬೇಕು? ವೈರಾಗ್ಯ ವೈರಾಗ್ಯದಿಂದ ಎಲ್ಲವನ್ನು ಬಿಡುವುದಾದರೆ ಈ ಪ್ರಪಂಚದಲ್ಲಿ ಸೃಷ್ಟಿ ಯಾಕೆ ಆಗಬೇಕಿತ್ತು ವಸ್ತುಗಳು? ಅದಕ್ಕೆ ಅದರದ್ದೇ ಆದ ಸ್ಥಾನಮಾನ, ಗೌರವ, ಇತಿ ಮಿತಿ ಎಲ್ಲವೂ ಇದೆ. ನಮಗದು ಎಷ್ಟು ಬೇಕು ಬೇಡ ಅನ್ನೋದು ಗೊತ್ತಿರಬೇಕು. ಬದುಕಿನಲ್ಲಿ ಎಲ್ಲವೂ ತಾನಾಗಿ ಬಂದದ್ದು, ಭಗವಂತ ಕೊಟ್ಟದ್ದೇನಿದೆ ಅದು ದೇವರ ಸಾಧನೆಗೆ ಮೆಟ್ಟಿಲುಗಳೇ. ಬಿಟ್ಟು ಹೋಗಿ ನಾವು ಅದನ್ನು, ಅದೇನಾಗುತ್ತೆ, ಅದಾಂತಸ್ಯ ಕುತೋವನೆ ಅಂತ ಕಾಡಿಗೋದ. ತುಂಬ ಕ್ಯಾಟ ತಡಿಲಿಕ್ಕಾಗಲಿಲ್ಲ ಮನೆಯಲ್ಲಿ, ಹೋದ್ಮೇಲೆ ಅಲ್ಲಿ ತಪಸ್ಸಿ ಕೂತ. ಯೋಚನೆ ಆಯಿತು, ಮಕ್ಕಳೇನು ಮಾಡ್ತಿದ್ದಾರೋ ಏನು, ಹೆಂಡತಿಗೇನು ಕಷ್ಟ ಆಗ್ತಿದೆಯೋ ಏನು. ಅಲ್ಲಿ ಬೈದಾಗ ಸಿಟ್ಟು ಬಂದು ಬಂದುಬಿಟ್ಟಿದ್ದಾನೆ. ಅಲ್ಲಿ ಹೋದ್ಮೇಲೆ ಟೆನ್ಷನ್, ಕಾಡಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಅದೇನಾಯಿತು, ಇದೇನಾಯ್ತು, ಅದು ಏಕಾಯಿತು. ನಾವು ಅವತ್ತು ಅದೇನೋ ತರಿಸ್ಲಿಕ್ಕೆ ಹೇಳಿದ್ದೆ ಮನೆಗೆ, ಅದು ಬಂತೋ ಇಲ್ಲೋ, ಹೆಂಡತಿಗೆ ನಾನು ತರಿಸಿದ್ದು ಅಂತ ಗೊತ್ತಾಗುತ್ತೋ ಇಲ್ಲೋ ಅಂತ ಟೆನ್ಷನ್. ಈ ರೀತಿ ಮನೆ, ಈ ಇದಾದರೂ ಬಿಡಿ, ಕಾಡಿನ ನಿಮಗೆ ಕಲ್ಪನೆಯನ್ನು ನಾನು ಹೇಳಿದರೆ ಇವತ್ತು ತಪಸ್ಸು ಅನ್ನೋದು ಅರ್ಥ ಆಗೋದೇ ಕಷ್ಟ. ನಾವು ಇಲ್ಲಿಂದ ಬದ್ರಿಗೆ ಹೋಗೋದು ಯಾಕೆ? ಎತ್ತರಕ್ಕೆ ಹೋಗಬೇಕು, ಏನಾದರೂ ಉತ್ತರ ಸಿಗಬೇಕು ಅಂತ. ಅಲ್ಲಿ ಕೂತ್ಕೊಂಡು ಮತ್ತೆ ದೂರವಾಣಿ ನೋಡಿ, ಇಲ್ಲಿ ಚಾ ಕಾಫಿ ಕೊಡ್ತಾ ಇಲ್ಲ, ಬರೀ ಏನು ನೀರು ಹಾಲು ಕೊಡ್ತಿದ್ದಾರೆ, ಪಾಯಸ ಸರಿಯಾಗಿ ಹಾಕ್ತಾ ಇಲ್ಲ, ಅದು ಇದು ಅಂತ ದೂರಲಿಕ್ಕೆ ಅಲ್ಲಿಂದ ಈ ಮನೆಯನ್ನೆಲ್ಲ ಅಲ್ಲೇ ಹೊತ್ಕೊಂಬಂದಿರ್ತಾರೆ. ಇನ್ನು ನಮ್ಗೆ ಈಗಂತೂ ಇನ್ನು ವಿಡಿಯೋ ಕಾಲೇ, ಮನೆಯೆಲ್ಲ ನಮ್ಮ ಮುಂದೇ ಇರುತ್ತೆ. ಇದೆಲ್ಲ ಬೇಡ, ಇದರ ಎಲ್ಲದರ ತಂತುಗಳನ್ನು ಕತ್ತರಿಸಿಕೊಂಡು ಕುಂತಿ ಪ್ರಾರ್ಥನೆ ಮಾಡುವ ಹಾಗೆ. ಛಿಂದಿ ಸ್ನೇಹ ಪಾಶ ಮಿಮಂ ಛಿಂದಿ, ಕತ್ತರಿಸಿಬಿಡು ಕೃಷ್ಣ ಈ ಸಂಬಂಧಗಳ ಅನಿವಾರ್ಯತೆಯನ್ನು, ಕತ್ತರಿಸಿಬಿಡು, ಇರಬಾರ್ದು ಅಂತಲ್ಲ.
ಇದೇ ನಮ್ಮ ಬದುಕಿನ ನಿಜವಾದ ಸಂಪತ್ತು, ಇದೇ ನಮ್ಮ ಬದುಕಿಗೆ ಅನಿವಾರ್ಯ ವಸ್ತು ಅಂತ ಭಾವಿಸುವಂತಹ ದೋಷವನ್ನು ನನ್ನ ಮನಸ್ಸಿನಿಂದ ಕಿತ್ತುಬಿಡು. ಕನಿಷ್ಠ ಪಕ್ಷ ಅಲ್ಲಿರುವ 10 ದಿವಸ ಅಲ್ಲಿಯೇ ಇರೋಣ. ನಾವು ಅಲ್ಲಿದ್ದಾಗ ಇಲ್ಲಿರೋದು, ಇಲ್ಲಿದ್ದಾಗ ಬದ್ರಿಗೆ ಹೋಗಬೇಕು, ಬದ್ರಿಗೆ ಹೋಗಬೇಕು, ಬದ್ರಿಗೆ ಮನೆಯಲ್ಲಿದ್ದ ಯಾವ ಸೌಖ್ಯವನ್ನು ಮಕ್ಕಳ ಸಂತೋಷದ ಜೊತೆಗೆ ಮಕ್ಕಳ ಜೊತೆಗೆ ಇರಲಿಕ್ಕಿಲ್ಲ. ಆದರೆ ನಾನು ಬದ್ರಿಗೆ ಹೋಗ್ಬಿಡ್ತೇನೆ ಅಂತ 1 ವರ್ಷದಿಂದ ಹೇಳ್ತಿರ್ತಾನೆ, ಬದ್ರಿಗೆ ಹೋದಾಗ ಮನೆಯಲ್ಲೇ ಇರ್ತಾನೆ. ಇದಾಗಬಾರದು ಅಂತ ಹೇಳಿದ್ದು. ವೈರಾಗ್ಯ ಅಂದಾಗ ಆ ಹೊತ್ತಿನಲ್ಲಿ ಆ ಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಆ ಬೆಲೆಯನ್ನು ಅದಕ್ಕೆ ಕೊಡಬೇಕು, ಆ ಮರ್ಯಾದೆ ಇರಬೇಕು. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಯಾವುದು, ನಮ್ಮಲ್ಲಿ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋ ವಿಷಯದಲ್ಲೇ ನಮಗೆ ಕನ್ಫ್ಯೂಷನ್. ಯಾಕೆಂದರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಬಂದರೆ ಜ್ಞಾನ ಬಂತು, ಅದು ಅಹಿತುಕಿಯಾದ ತಿಳುವಳಿಕೆ ಆದಾಗ ಈ ಲಾಭ. ಅಹಿತುಕಿ ಅಂದರೆ ಯಾವುದೋ ಒಂದು ಕಾರಣದಿಂದ ಜ್ಞಾನವನ್ನು ಪಡೆಯುವುದಲ್ಲ. ದೇವರು ಅಂದರೆ ನನಗಿಷ್ಟ, ಅದಕ್ಕೆ ತಿಳಿಬೇಕು ನಾನು. ನನಗೆ ಅವನ ಮಹಿಮೆಯನ್ನು ತಿಳಿಯುವುದು ಅಂದರೆ ನನಗೆ ಸಹಜ ಆಸಕ್ತಿ, ಅದಕ್ಕೋಸ್ಕರ ತಿಳಿಯುತ್ತೇನೆ. ಆ ತಿಳುವಳಿಕೆಯಿಂದ ಅವನಲ್ಲಿ ಸಹಜವಾದ ಪ್ರೀತಿ ಬರುತ್ತೆ. ಆಪತ್ತಿಗೆ ಮಾತ್ರ ಸಹಾಯವಾಗುವಂತಹ ಭಕ್ತಿ ಇದೆಯಲ್ವ, ಅದಕ್ಕೆ ಅಪಾಯಿನಿ ಭಕ್ತಿ ಅಂತ ಕರೀತಾರೆ. ಅಪಾಯಿನಿ ಭಕ್ತಿ ಅಂದರೆ, ಸರಿ, ಅವನು ದಿವಸ ಎಣ್ಣೆ ಹಾಕ್ತಾ ಇದ್ದ ದೀಪಕ್ಕೆ, ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು, ಭಾರೀ ನಂಬಿಕೆ ಜಾಸ್ತಿ ಆಯಿತು, ಅವನ ಗ್ರಹಚಾರ ಗಟ್ಟಿಯಾಯಿತು. ಅವನು ಎಷ್ಟು ದೀಪ ಹಾಕಿದರೂ ಸಮಸ್ಯೆ ಪರಿಹಾರ ಆಗಲಿಲ್ಲ. ಒಳಗಿನಿಂದ ಸಿಟ್ಟು ಎದ್ದೇಳಲಿಕ್ಕೆ ಶುರುವಾಯಿತು, ನಾನಿಷ್ಟು ಎಣ್ಣೆ ಹಾಕಿದಾಗಲೂ ದೇವರು ನನಗೆ ಸಹಾಯ ಮಾಡ್ತಿಲ್ಲ, ಈ ದೇವರೇ ಬೇಡ ನನಗೆ ಅಂದರೆ. ಈ ಕೆಲವೊಂದು ಸರ್ತಿ ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗುವ ತನಕ ಕೆಲವರದ್ದೆಲ್ಲ ತುಂಬ ಆಚರಣೆಗಳಿರ್ತವೆ. ಸಮಸ್ಯೆ ಪರಿಹಾರ ಆದಮೇಲೆ ಆ ದೇವರ ಬಗ್ಗೆ ತಲೆನೂ ಹಾಕಲ್ಲ, ಆ ಕಡೆ ತಲೆ ಇಟ್ಟು ಮಲಗೋದೂ ಇಲ್ಲ, ಸಮಸ್ಯೆ ಪರಿಹಾರ ಆಯ್ತಲ್ಲ ಇನ್ನು ಬೇಡ ಅಂತ. ಇದೆಲ್ಲ ತಾತ್ಕಾಲಿಕವಾದ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಿರುವ ವ್ಯಾಪಾರ ಭಕ್ತಿ, ವಣಿಗ್ ಭಕ್ತಿ ಅಂತ ಕರೀತಾರೆ ಇದನ್ನು. ನಮಗೆ ಬೇಕಾದದ್ದು ಆ ಭಕ್ತಿ ಅಲ್ಲ, ಅದು ಯೋಗ. ಯೋಗ ಅಂದರೆ ನಿರಂತರ ಸಂಬಂಧ. ಈಗ ತಾಯಿಯ ಜೊತೆಗೆ ಮಗುವಿಗಿರುವ ಸಂಬಂಧ, ಅದಕ್ಕೇನು ಹೆಸರೇ ಕೊಡಲಿಕ್ಕಾಗುವುದಿಲ್ಲ. ಇದಕ್ಕೋಸ್ಕರ ಮಗು, ಇದಕ್ಕೋಸ್ಕರ ತಾಯಿ ಅಂತಲ್ಲ. ಆ ತಾಯಿಯ ಸಹಜ ಸ್ವಭಾವ ತನ್ನ ಮಗುವಿನ ಜೊತೆಗೆ ಅನ್ಯೋನ್ಯವಾಗಿ ತನ್ನ ಮನಸ್ಸನ್ನು ಹಂಚುವಂಥದ್ದು. ಹಾಗೆ ಭಗವಂತನಲ್ಲಿ ಅತ್ಯಂತ ಭಕ್ತಿ ಜ್ಞಾನ, ಅದರಿಂದ ಭಕ್ತಿ. ಈ ಜ್ಞಾನಭಕ್ತಿ ಸರಿಯಾದದಿದ್ದರೆ ತನ್ನಿಂದ ತಾನೇ ಉಳಿದದ್ದಕ್ಕೆ ಎಷ್ಟು ವಿರಾಗ ಅಂದರೆ, ಎಲ್ಲಿ ಎರಡು ಥರ ಇದೆ, ವಿಶೇಷವಾದ ರಾಗವೂ ಇದೆ, ವಿಗತವಾದ ರಾಗವೂ ಇದೆ. ಆದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಸ್ಥಾನಮಾನ ಕೊಡಬೇಕು ಅದನ್ನು ಕೊಟ್ಟುಕೊಂಡೇ ಅದಕ್ಕಿಂತ ಮೀರಿದ ಸಂಗತಿ ಭಗವಂತ, ಅದು ಭಕ್ತಿ ಅಲ್ಲಿರಬೇಕು. ಈಗ ನೋಡಿ, ಭಕ್ತಿ ಅದು ಮತ್ತೆ 3 ಥರ ಆಗುತ್ತೆ ಲೋಕದಲ್ಲಿ. ಭಗವಂತನಲ್ಲಿ ಮಾತ್ರ ಪೂರ್ಣವಾದ ಭಕ್ತಿ ಆಗುತ್ತೆ. ದೊಡ್ಡವರಲ್ಲಿ ಗೌರವ, ಇದು ಒಂದು ಭಕ್ತಿಯೇ. ಇದನ್ನು ಬಿಟ್ಟು ದೇವರಲ್ಲಿ ಭಕ್ತಿ ಮಾಡಿದರೂ ಭಕ್ತಿ ಆಗುವುದಿಲ್ಲ. ಸಮಾನರಲ್ಲಿ ಸ್ನೇಹ, ಇದು ಒಂದು ರೀತಿಯ ಭಕ್ತಿಯೇ. ಆದರೆ ದೇವರಲ್ಲಿ ಭಕ್ತಿ, ಉಳಿದವರಲ್ಲಿ ಸ್ನೇಹ. ಚಿಕ್ಕವರಲ್ಲಿ ವಾತ್ಸಲ್ಯ, ಅದು ಒಂದು ರೀತಿಯ ಭಕ್ತಿಯೇ. ಆದರೆ ಅದನ್ನು ದೇವರಲ್ಲಿ, ಆದರೆ ಆಶ್ಚರ್ಯ ಅಂದರೆ ದೇವರದ್ದೇನು ಅಂದರೆ ದೇವರ ಮೇಲೆ ವಾತ್ಸಲ್ಯವೂ ತೋರ್ಬೋದು. ಯಶೋದೆಯ ತಾರೆ ಮಗುವನ್ನು ಆಡಿಸಿ ತನ್ನ ಮಗುವನ್ನು ನೋಡಿಕೊಳ್ಳುವಾಗಲೇ ಅವಳು ಕೃಷ್ಣನನ್ನು ನೋಡ್ಕೊಳ್ತಾ ಇದ್ದೇನೆ ಅಂತ ಅಂದ್ಕೊಂಡ್ರೆ ಆ ಭಕ್ತಿ ವಾತ್ಸಲ್ಯ ಆಯಿತು. ಆದರೆ ಆ ಮಗುವಿನಲ್ಲಿ ಭಕ್ತಿ ಮಾಡಲಿಕ್ಕಾಗುವುದಿಲ್ಲ. ನಾವು ಶಬ್ದವನ್ನು ಬಳಸ್ತೇವೆ, ದೊಡ್ಡವರಲ್ಲಿ ಭಯ ಭಕ್ತಿ ಇಲ್ವ ಅಂತ. ಆದರೆ ಅದು ಕೇವಲ ಶಬ್ದ ಅಷ್ಟೇ ಬಿಟ್ಟರೆ ಅದು ಗೌರವ ಶಬ್ದ. ಅದು ಗುರು ನಮಗಿಂತ ಹಿರಿಯರು ಅನ್ನುವ ಎಚ್ಚರ. ಭಗವಂತನಲ್ಲಿ ಗೌರವ ತೋರ್ಬೋದು, ಭಗವಂತನಲ್ಲಿ ಸ್ನೇಹ ಮಾಡ್ಬೋದು, ಭಗವಂತನಲ್ಲಿ ವಾತ್ಸಲ್ಯ ಇಡಬಹುದು. ಆದರೆ ಮಗುವಿನಲ್ಲಿ ಅಥವಾ ಸಮಾನರಲ್ಲಿ ಅಥವಾ ಗೌರವ ತೋರುವಲ್ಲಿ ಭಗವಂತನಂತೆ ತೋರುವ ಭಕ್ತಿ ಇಡಲಿಕ್ಕಾಗುವುದಿಲ್ಲ. ಅಂದರೆ ಇದೆಲ್ಲದಕ್ಕೂ ಮೀರಿದ್ದದು ಅಂತ. ಹಾಗಾದರೆ ವೈರಾಗ್ಯ ಅಂದರೆ ಏನಂದರೆ, ಗೌರವ ತೋರಬೇಕಾದಲ್ಲಿ ಗೌರವ ತೋರಬೇಕು, ವಾತ್ಸಲ್ಯ ತೋರಬೇಕಾದಲ್ಲಿ ವಾತ್ಸಲ್ಯ ತೋರಬೇಕು, ಸ್ನೇಹ ತೋರಬೇಕಾದಲ್ಲಿ ಸ್ನೇಹ ತೋರಬೇಕು. ಈ ಗೌರವ, ಸ್ನೇಹ, ವಾತ್ಸಲ್ಯ ಭಕ್ತಿಗೆ ತೊಡಕಾಗಬಾರದು. ಇದು ವೈರಾಗ್ಯ. ಆಗ ಭಗವಂತನು ಮೆಚ್ಚುತ್ತಾನೆ. ಯಾಕೆಂದರೆ ನಾವು ಹೇಳ್ತೇವೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಷ್ಟ ಸಖಾ ತ್ವಮೇವ ತ್ವಮೇವ ವಿದ್ಯಾದ್ರವಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶಬ್ದ. ನಮಗೆ ಶ್ಲೋಕ ಬೆಳಿಗ್ಗೆ ಹೇಳಿ ಕೇಳಿದರೆ ಹೇಳಿ ಮುಗಿಸ್ತಾನೆ. ಅದು ಹೇಳ್ತೇವೆ ಇಲ್ಲೋ ಗೊತ್ತಿಲ್ಲ, ಒಟ್ಟಂತೂ ಅದೊಂದು ಪದ್ಯ ಇದೆ ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ. ಏನರ್ಥ? ತಾಯಿಯಾಗಿ ನಮಗೊಬ್ಬಳು ಸಿಕ್ಕಿದ್ದಾಳೆ ಅಂದರೆ ತಾಯಿಯ ಪ್ರೀತಿಯನ್ನು ಭಗವಂತ ತಾಯಿಯಲ್ಲಿ ನಿಂತು ಕೊಡ್ತಾ ಇದ್ದಾನೆ. ತಂದೆಯಾಗಿ ತಂದೆಯಲ್ಲಿ ನಿಂತು ನಮಗೆ ತಂದೆಯ ಪ್ರೀತಿಯನ್ನು ಕೊಡ್ತಾ ಇದ್ದೇನೆ. ಅವನು ನೇರವಾಗಿ ತಂದೆಯಾಗಿ ಬರಲಿಕ್ಕೆ ಅಷ್ಟು ದೊಡ್ಡ ಸಾಹಸ ನಾವೇನು ಮಾಡಿಲ್ಲ. ನಾವೇನು ವಸುದೇವ ದೇವಕಿಯರಂತೆ ಅಂತಹ ತಪಸ್ಸು ಮಾಡಿ ನನಗೆ ದೇವರು ಮಗುವಿನಂತಾಗಲಿ ಅಂತ ಯಾವ ಪ್ರಾರ್ಥನೆಯೂ ಮಾಡುವಷ್ಟು ತಾಕತ್ತು ಇಲ್ಲ, ಮಾಡುವ ಆಲೋಚನೆಯೂ ನಮಗಿಲ್ಲ.
ಆದರೆ ಕನಿಷ್ಠ ಪಕ್ಷ ದೇವರನ್ನು ಇಷ್ಟು ನೆನೆಕೊಳ್ಳಬಹುದು. ನಮಗೆ ದೇವರು ನಮಗೆ ಒಂದು ತಾಯಿಯನ್ನು, ತಂದೆಯನ್ನು, ಅಣ್ಣನನ್ನು, ತಮ್ಮನನ್ನು, ತಂಗಿಯನ್ನು, ಬಂಧುವನ್ನು, ಬಳಗವನ್ನು, ಗುರುಗಳನ್ನು ಅಥವಾ ಇನ್ಯಾವುದೇ ರೀತಿಯ ಒಂದು ಸಂಬಂಧವನ್ನು ಕೊಟ್ಟಿದ್ದಾನೆ. ಒಳ್ಳೆಯ ರೀತಿಯಿಂದ ನನಗೆ ಅದರಲ್ಲಿ ಜೀವನದಲ್ಲಿ ನೆಮ್ಮದಿ ಇದ್ದರೆ ಭಗವಂತನೇ ಆಯಾ ಸ್ಥಾನದಲ್ಲಿ ನಿಂತು ವಿದ್ಯೆಯ ರೂಪದಲ್ಲಿ, ಸಂಪತ್ತಿನ ರೂಪದಲ್ಲಿ, ಬದುಕಿನಲ್ಲಿ ಸಿಗುವ ಎಲ್ಲ ಪ್ರತಿಷ್ಠೆ ಗೌರವಗಳ ರೂಪದಲ್ಲಿ ಭಗವಂತನೇ ನೆಲೆಸಿ ನನ್ನನ್ನು ಅನುಗ್ರಹಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ಬರುವುದಕ್ಕೆ ಕಾರಣವಾಗುವ ಜ್ಞಾನ ಈ ಭಾಗವತದಿಂದ ಸಿಗುತ್ತೆ. ಇಲ್ಲಿ ಕೃಷ್ಣ ಮಗುವಾಗಿಯೂ ವಾತ್ಸಲ್ಯವನ್ನು ಪಡೆದ, ಗೆಳೆಯನಾಗಿಯೂ ಅರ್ಜುನನಂಥವರಿಂದ ಸ್ನೇಹವನ್ನು ಸಂಪಾದಿಸಿದ, ಇನ್ನು ಉಳಿದ ತಮ್ಮಂದಿರು ಬೇರೆಯವರೆಲ್ಲ ಈಗ ಅರ್ಜುನವನ್ನು ನಮಸ್ಕಾರ ಮಾಡ್ತಾನೆ. ಅಂದರೆ ಯಾರು ಈ ನಕುಲ ಸಹದೇವರೆಲ್ಲ ನಮಸ್ಕಾರ ಮಾಡ್ತಾರೆ, ಅಥವಾ ಕೃಷ್ಣನಿಗೆ ಇನ್ನೂ ಅನೇಕ ಜನ ಬಂದು ಭಕ್ತರೆಲ್ಲ ನಮಸ್ಕಾರ ಮಾಡ್ತಾರೆ, ಗೌರವದಿಂದ ಕಾಣ್ತಾರೆ. ಅದಕ್ಕಿಂತ ಮೀರಿ ಅಂತರಂಗದ ಪ್ರಪಂಚದಲ್ಲಿ ಅವನನ್ನು ಭಕ್ತಿ ಮಾಡ್ತಾರೆ. ಇದೆಲ್ಲದರಲ್ಲೂ ಭಕ್ತಿ ಇತ್ತು ಅವರಲ್ಲಿ, ಈ ಸಖ್ಯದಲ್ಲಿ ಭಕ್ತಿ ಇತ್ತು. ನೀವು ಕೃಷ್ಣನನ್ನು ಬಿಟ್ಟು ಬೇರೆಯವರನ್ನು ನೋಡಿದರೆ ಕುಂತಿ, ಕುಂತಿಗೆ ಪಾಂಡವರು ನಮಸ್ಕಾರ ಮಾಡ್ತಾರೆ, ಅಲ್ಲಿ ಗೌರವ. ಭೀಮ ಅರ್ಜುನ ಯಾವಾಗಲೂ ಅಪ್ಪಿಕೊಳ್ತಾ ಇದ್ರು, ಅಲ್ಲೊಂದು ಒಂದು ಸಮಾನ ಸ್ಕಂಧತೆ ಇರ್ತಿತ್ತು. ಅಥವಾ ಸಾತ್ಯಕ್ಕೆ ಅರ್ಜುನ ಇಟ್ಟುಕೊಳ್ಳಿ, ಅಲ್ಲಿ ಸ್ನೇಹ ಇತ್ತು, ಅತ್ಯಂತ ಆತ್ಮೀಯವಾದ ಸ್ನೇಹ ಇತ್ತು. ಇನ್ನು ಚಿಕ್ಕವರು ಗೌರವ ತೋರು, ಅಂದರೆ ಚಿಕ್ಕವರ ಮೇಲೆ ದೊಡ್ಡವರು ಆತ್ಮೀಯವಾದ ವಾತ್ಸಲ್ಯ ತೋರ್ತಾರೆ, ಅಭಿಮನ್ಯುವಿನ ಮೇಲೆ ಕೃಷ್ಣ ತೋರಿದ ಹಾಗೆ. ಅಂದರೆ ಈ ಎಲ್ಲ ಥರದ ಸಂಬಂಧಗಳಲ್ಲೂ ಒಂದು ಗಟ್ಟಿತನದ ಭಾವ ಆಗುವುದದು ದೇವರಿಗಾಗುವಾಗ, ಭಕ್ತಿಯ ಜೊತೆಗೆ ಸೇರಿದಾಗ. ಹಾಗೆ ಎಲ್ಲ ಸಂಬಂಧಗಳು ಪೂರ್ಣವಾಗುವುದು ಅಲ್ಲಿ ಇರುವ ಭಗವಂತನಲ್ಲಿ ಭಕ್ತಿ, ಅಲ್ಲಿರುವ ವ್ಯಕ್ತಿಯಲ್ಲಿ ಗೌರವವೋ ಸ್ನೇಹವೋ ವಾತ್ಸಲ್ಯವೋ ಅದು ಜೊತೆಗಿರಬೇಕು. ಇದೆರಡೂ ಸೇರಿದಾಗ ಭಕ್ತಿಗೆ ಹೆಚ್ಚು ಅರ್ಥ ಬರುತ್ತೆ. ವ್ಯಕ್ತಿಯಲ್ಲಿ ಭಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ, ವ್ಯಕ್ತಿ ಮೀರಿ ಭಗವಂತ ಅಲ್ಲಿ ಶಕ್ತಿಯಾಗಿ ನಿಂತವನಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ ಅದು ಸಹಜವಾದ ನಮ್ಮ ಅಭಿವ್ಯಕ್ತಿಗೆ ಕಾರಣ ಆಗುತ್ತೆ, ಅಂತರಂಗದ ಶಕ್ತಿಯಾಗುತ್ತೆ. ಇದು ಹೀಗೆ ಇಂತಹ ಸ್ವರೂಪಗಳನ್ನು ಈ ಭಾಗವತದ ಅಧ್ಯಯನದಿಂದ ನಾವು ಪಡೆಯುವುದು ಸಾಧ್ಯ ಅಂತ ತುಂಬ ಮಾತುಗಳನ್ನು ಹೇಳುತ್ತಾರೆ. ಶುಶ್ರೂಷೋಹು ಶ್ರದ್ಧಧಾನಸ್ಯ ವಾಸುದೇವಸ್ಯ ಕಥಾರತಿ ಸ್ಯಾನ್ ಮಹೋತ್ಸವ ಮಹತ್ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ನಮಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಬೇಕು ಅಂದರೆ ನಾವೇನು ಕೇಳ್ತಾ ಇದ್ದೇವೋ ಅಲ್ಲಿ ಗಮನ ಕೊಟ್ಟಿರಬೇಕು. ಶ್ರದ್ಧಧಾನಸ್ಯ, ಅದರ ಬಗ್ಗೆ ಆಸಕ್ತಿಯಿಂದ ಮನಸ್ಸಿನಲ್ಲಿ ಆ ವಿಷಯವನ್ನು ತೊಡಗಿಸಿಕೊಳ್ಬೇಕು. ಗುರುಗಳಲ್ಲಿ, ಹಿರಿಯರಲ್ಲಿ ಸೇವಾ ಮನೋಭಾವದಿಂದ, ಇವತ್ತಿನ ಸೇವಾ ಮನೋಭಾವ ಅಲ್ಲ, ಶಾಸ್ತ್ರೀಯವಾದ ಸೇವಾ ಮನೋಭಾವ. ನೀವು ಆಮೇಲೆ ಸಂಬಳ ಅಲ್ಲಿ ನನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಿ ನಾನು ಇಲ್ಲಿ ಸೇವೆ ಮಾಡ್ತೇನೆ, ಹಾಗಲ್ಲ. ಸೇವಾ ಅಂದರೆ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ಒಪ್ಪಿಸಿಕೊಳ್ಳುವ ಹಾಗೆ. ಆ ರೀತಿ ಗುರುಗಳ ಸೇವೆ, ದೊಡ್ಡವರ ಸೇವೆ, ಜೊತೆಗೆ ವಾಸುದೇವ ಕಥಾರತಿ, ಎಲ್ಲಿಯೇ ಭಗವಂತನ ಕಥೆ ನಡೀತಾ ಇದೆ ಅಂತಂದಾಗಲೂ ಅಲ್ಲಿ ಸ್ವಲ್ಪ ಹೊತ್ತು ಕೂಡುವ ಮನಸ್ಸನ್ನು ನಿರಂತರ ಬಿಡದಂತೆ ನಡೆಸಿಕೊಂಡು ಬರುವಷ್ಟು ನಮಗೆ ಶಕ್ತಿ ಇದ್ದರೆ ಅದು ನಿಜವಾಗಿ ರಸ ಅಂದರೆ ಗಿಡಕ್ಕೆ, ಬಾಡುವ ಸ್ಥಿತಿಯಲ್ಲಿರುವ ಗಿಡಕ್ಕೆ ಬುಡಕ್ಕೆ ನೀರು ಹಾಕಿದಾಗೆ. ವಾಸುದೇವ ಕಥಾರತಿ, ಇದು ಇನ್ನೂ ಒಂದು ಮಹತ್ ಸೇವೆಯ ಅಂದರೆ ಇಲ್ಲಿ ಮೂಲ ಹೇಳಿಕೊಡ್ದು ವಾಸುದೇವ ಕಥಾರತಿ ಬರಲಿಕ್ಕೆ ಕಾರಣವಾದದ್ದೇನು ಅಂತ. ಅದು ಸ್ವಲ್ಪ ಇದ್ದರೆ ಮಾತ್ರ ಮುಂದುವರಿಲಿಕ್ಕಾಗುತ್ತೆ. ನಿಮ್ಮಲ್ಲಿ ಏನೂ ಆಸಕ್ತಿಯೇ ಇಲ್ಲದವನನ್ನು ಎಲ್ಲೋ ರಸ್ತೆಯಲ್ಲಿ ಅವನ ಪಾಡಿಗೇನು ಹೊಟ್ಟೆ ಪಾಡಿದ ಕೆಲಸ ಮಾಡೋ, ನೀವು ಬಂದು ಭಾಗವತ ಹೇಳ್ತೇನೆ ಬಾ ಕೂತ್ಕೊ ಅಂದರೆ ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು, ನಿಮ್ಮ ಕತೆ ಕೇಳ್ಕೊಂಡ್ರೆ ನಾನೇನು ಮಾಡೋ, ನನ್ನ ಕತೆ ಯಾರು ಕೇಳ್ತಾರೆ. ಅದರಿಂದಾಗಿ ಸಹಜವಾಗಿ ದೇವರು ಯಾವುದೇ ಒಂದು ನಮಗೆ ಪರಿಸ್ಥಿತಿಯನ್ನು ಒದಗಿಸುವ ಮುನ್ನ ನಮಗೊಂದಿಷ್ಟು ಪರಿಸ್ಥಿತಿಗಳನ್ನು, ಸಿಚುವೇಷನ್ಗಳನ್ನು ಎದುರು ಮಾಡಿರ್ತಾನೆ. ನಮಗದು ಯಾಕೆ ಅಂತ ಗೊತ್ತಾಗೋದಿಲ್ಲ. ನಾವೇನೋ ದೇವರು ಕಷ್ಟ ಕೊಡ್ತಾನೆ, ಅನ್ಯಾಯ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ನಮಗೆ ಬರೀ ಅಸಡ್ಡೆಗಳೇ ಬೆಳೀತಾವೆ. ಆದರೆ ಅದರಲ್ಲಿ ಒಂದು ಕರುಣೆ ಇದೆ, ಭಗವಂತ ಏನೋ ನಮ್ಮನ್ನು ದಿಕ್ಕು ತೋರ್ಲಿಕ್ಕೋಸ್ಕರ ಇಂತಹದ್ದೊಂದು ಪರಿಸ್ಥಿತಿ ಎದುರು ಮಾಡ್ತಾನೆ ಅಂತ ಜ್ಞಾನಿ ಆದವನು ಯೋಚನೆ ಮಾಡ್ತಾನೆ. ಮಹತ್ ಸೇವೆಯ ಒಂದು ಘಟನೆ ನಡೆಯಿತು ಅಂತಂದರೆ ಅದರ ಹಿಂದೆ ನೂರು ಥರದಲ್ಲಿ ನಮಗೆ ಬೆಳವಣಿಗೆಗೆ ಏನೋ ಒಂದು ದಾರಿ ಇದೆ. ಅದು ಯಾವುದೋ ಒಂದು ಕಿಂಡಿ. ನಾವೇನಾಗಿದೆ, ಕೋಣೆ ಒಳಗೆ ಬಾಗಿಲು ಹಾಕೊಂಡು ಕೂತಿದ್ದೇವೆ, ಹೊರಗಿನ ಪ್ರಪಂಚವೇ ಗೊತ್ತಿಲ್ಲ. ಇಷ್ಟೇ ಜಗತ್ತು, ಇದನ್ನು ಇಷ್ಟರಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಏನು ಕಷ್ಟ ಅಂತ ನಮಗೆ ಗೊತ್ತಿರೋದು ಇಷ್ಟೇ ಪ್ರಪಂಚ. ಇದರ ಆಚೆಗೆ ಇನ್ನೂ ಸಾವಿರಾರು ಪ್ರಪಂಚದ ನಡುವೆ ನಮ್ಮನ್ನು ಇಟ್ಟಿದ್ದಾನೆ. ಅದರಲ್ಲಿ ಒಂದು ಸಣ್ಣ ಬಾಕ್ಸ್ ನಾವು, ಅದು ಲೆಕ್ಕಕ್ಕಿಲ್ಲ. ಆದರೆ ನಮಗೂ ಗಮನ ಇದೆ, ನಮ್ಮ ವಿಷಯದಲ್ಲೂ ಅನೇಕ ಕ್ರಿಯೆಗಳು ನಡೀತಾ ಇರ್ತವೆ. ನಾವು ಯಾವಾಗ ವಿಸ್ತಾರವಾದ ಪ್ರಪಂಚವನ್ನು ಕಂಡುಬಿಟ್ಟು ನೋಡುವುದಕ್ಕೆ ಪ್ರಯತ್ನಿಸ್ತೇವೋ ಆವಾಗ ಭಗವಂತ ನಮ್ಮಲ್ಲಿ ಎಷ್ಟು ಕಾಳಜಿ ಇಟ್ಟಿದ್ದಾನೆ. ಇಷ್ಟು ಜನರ ನಡುವೆ ನಮ್ಮನ್ನು ಇಷ್ಟಾದರೂ ನೋಡಿದ್ನಲ್ವಾ. ನಾವೇನು ಅಂದ್ಕೊಂಡಿದ್ವಿ, ನಾನೊಬ್ಬನೇ ದೇವರು ಕಣ್ಣಿಗೆ ಬೀಳ್ತಾ ಇರೋದು, ಅದರಿಂದಾಗಿ ದೇವರು ನನ್ನನ್ನು ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ಅಂತ ಕಣ್ಣು ಮುಚ್ಚಿದ್ದು ನಾವು. ಆದರೆ
ಹೊರಗಿನ ಇಡೀ ಪ್ರಪಂಚವನ್ನು ನೋಡಿದ ಮೇಲೆ ಇಷ್ಟೂ ಜನರನ್ನು ನೋಡಿಕೊಳ್ಳುವ ಭಗವಂತ ಎಷ್ಟೆಲ್ಲ ಎಚ್ಚರದಿಂದ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಉಸಿರಾಡುವ ಹೊತ್ತು ನೋಡುವ ಹೊತ್ತು ಕೇಳುವ ಹೊತ್ತು ಕಾಣುವ ಹೊತ್ತು ಪ್ರತಿಯೊಂದರ ಒಳಗೂ ಅವನ ಸಹಕಾರ ಇಲ್ಲದೆ ಹೋಗಿದ್ದಿದ್ರೆ ನನಗೇನು ನೋಡಲಿಕ್ಕಾಗ್ತಿತ್ತು ಕೇಳಲಿಕ್ಕಾಗ್ತಿತ್ತು ಆಡಲಿಕ್ಕಾಗ್ತಿತ್ತು ತಿನ್ನಲಿಕ್ಕಾಗ್ತಿತ್ತು ಇದು ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ದೊಡ್ಡವರ ಜೊತೆಗೆ ಸೇರಿದರೆ ದೇವರು ನಮಗೆ ಮಾಡುವ ಉಪಕಾರ ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತೆ. ಮಹತ್ಸೇವಯ ಪುಣ್ಯತೀರ್ಥ ನಿಷೇವಣಾತ್. ಈ ಮಹತ್ಸೇವೆಗೆ ಇನ್ನೊಂದು ಸಹಕಾರವಾದ ಸಂಗತಿ ಏನು ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ, ಈಗ ತೀರ್ಥ ನಮಗೆ ಬರೀ ಇವತ್ತೇನಾಗಿದೆ ಅಂದರೆ ಪಿಕ್ನಿಕ್ ಆಗಿಬಿಟ್ಟಿದೆ. ಪ್ರವಾಸಿ ತಾಣಗಳು ಸರ್ಕಾರವು ಹಾಗೆ ಮಾಡಿರುತ್ತೆ, ನಾವು ಕೂಡ ಹಾಗೆ ತಿಳ್ಕೊಂಡ್ಬಿಡ್ತೇವೆ. ಅದು ನಮಗೆ ಮೈಂಡ್ ರಿಫ್ರೆಶ್ಮೆಂಟಿಗೆ ಬೇಕಾದ ಜಾಗಗಳಾಗಿ ಕೂತಿವೆ. ಮೈಂಡ್ ರಿಫ್ರೆಶ್ಮೆಂಟ್ ಅನ್ನೋದು ಅದರ ಸಹಜವಾದ ಒಂದು, ನಾವು ಕೇಳದೇ ಇದ್ರೂ ದಕ್ಕುವ ಫಲ, ಅದನ್ನು ಅಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅದಕ್ಕಿಂತಲೂ ಮುಖ್ಯವಾದದ್ದೇನು ಅಂದರೆ ನಮ್ಮ ಅಂತರಂಗದ ಧೃತಿ ಗಟ್ಟಿಯಾಗುವುದಕ್ಕೆ ಬೇಕಾದ ಜ್ಞಾನಿಗಳ ಸಂಪರ್ಕ ಆಗುವುದಕ್ಕೆ ಕಾರಣವಾಗಬೇಕದು. ಆಗ ಮಾತ್ರ ತೀರ್ಥ ಸೇವಾ ಅನ್ನೋದಕ್ಕೆ ಅರ್ಥ ಇದೆ. ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ತಪ್ಪು ಅಂತ ಹೇಳಿದ್ರು, ಆದರೆ ಇವತ್ತು ವ್ಯವಸ್ಥೆಯ ಅಂಶ ಎಷ್ಟು ಜೋರಾಗಿರುತ್ತೆ ಅಂದರೆ ನಮಗೆ ಅಲ್ಲಿ ಆಗುವ ಪ್ರತಿಯೊಂದು ಟೈಮ್ ಟು ಟೈಮ್ ಏನೇನಿದೆ ಎಲ್ಲವೂ ಮೊದಲೇ ಲೆಕ್ಕಾಚಾರ ಇರುತ್ತೆ. ಎಲ್ಲಿ ಉಳ್ಕೊಳ್ಳೋದು, ಎಷ್ಟೊತ್ತಿಗೆ ತಿಂಡಿ, ಎಷ್ಟೊತ್ತಿಗೆ ಕಾಫಿ, ಎಷ್ಟೊತ್ತಿಗೆ ಇನ್ನೊಂದು. ಆ ದೇವರ ದರ್ಶನಕ್ಕೆ ಹೋಗುವ ಘಟನೆ 10-10 ನಿಮಿಷದ್ದು, ಇಡೀ ದಿವಸದ ಉಳಿದ ಪ್ರೋಗ್ರಾಮೇ ದೊಡ್ಡದಾಗಿರುತ್ತೆ. ನಾವು ಅದು ಮುಖ್ಯವಾಗಿ ಹೋದಾಗ ಅದಕ್ಕೆ ಹೊಂದಿಸಿಕೊಂಡು ಉಳಿದ ಘಟನೆಗಳನ್ನು ಜೋಡಿಸ್ಕೊಳ್ಬೇಕು ಹೊರತು, ನಾವು ಎಲ್ಲ ಕೆಲಸ ಆದಮೇಲೆ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಇದ್ದರೆ ದೇವ್ರ ಹತ್ರ ಹೋಗಿ ಬರೋಣ. ಹೀಗಾದರೆ ಅದು ತೀರ್ಥಯಾತ್ರೆ ಅಲ್ಲ, ಅದೊಂದು ನಮ್ಮದೊಂದು ಮಾನಸಿಕವಾದ ಚೇಂಜಿಗೆ, ಒಂದು ಮಾನಸಿಕವಾದ ವ್ಯಥೆಯನ್ನು ಪರಿಹರಿಸಲಿಕ್ಕೆ ಸ್ಥಳ ವ್ಯತ್ಯಾಸವನ್ನು ಕಾಣುವ ಒಂದು ಪ್ರಯತ್ನ ಅಷ್ಟೇ. ಬಿಟ್ಟರೆ ತೀರ್ಥ ನಿಷೇವಣಾತ್, ಅಲ್ಲಿ ಶಬ್ದ ಗಮನಿಸಿ, ನಿಷೇವಣಾತ್. ಅಲ್ಲಿ ಶಾಸ್ತ್ರದಲ್ಲಿ ಕೆಲವೆಲ್ಲ ಹೇಳುತ್ತಾರೆ, ಇಂಥ ಪ್ರದೇಶಕ್ಕೆ ಹೋದಾಗ ಒಂದೂವರೆ ದಿನ ಇರಬೇಕು. ಒಂದೂವರೆ ದಿನ ಇರಬೇಕು ಅಂದರೆ ಉಣ್ಕೊಂಡು ತಿನ್ಕೊಂಡು ಮಲ್ಕೊಂಡಲ್ಲ, ಆ ಪ್ರದೇಶದಲ್ಲಿ ಉಣುವುದು ತಿನ್ನುವುದು ದೇಹದ ರಕ್ಷಣೆಗಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಬೇಕು. ಅಥವಾ ಉಪವಾಸ ಅಂತ ಕೆಲವು ಇದ್ದರೆ ಅಲ್ಲಿ ಒಂದು ಹೊತ್ತು ಆಹಾರ, ಇನ್ನೆರಡು ಹೊತ್ತು ಉಪವಾಸ, ಇನ್ನೇನು ಒಂದಿರುತ್ತೆ. ಅದರಲ್ಲಿ ನಮಗೆ ಎಷ್ಟು ದೇಹಕ್ಕೆ ಅನುಕೂಲ ಆಗುತ್ತೋ ಮಿತಿ, ಆಹಾರದಲ್ಲಿ ಮಿತಿ ಮತ್ತು ವ್ರತ, ಎಲ್ಲ ಥರದ ಭೂರಿ ಭೋಜನ ಆಗಬೇಕು ಅಂತ ಬಯಸುವುದಲ್ಲ. ಅಂಥ ಸ್ಥಳದಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಆಹಾರದಲ್ಲಿ ಇದ್ದು ಆ ರೀತಿಯಲ್ಲಿ ತೀರ್ಥದ ನಿಷೇವಣ ಮಾಡಿದರೆ ತೀರ್ಥ ನಮ್ಮಲ್ಲಿ ತೀರ್ಥೀಕರೋತಿ, ನಮ್ಮನ್ನು ಪವಿತ್ರವಾಗಿಸತ್ತೆ. ನಾವಲ್ಲಿ ಹೋಗೋದು ಒಂದಿಷ್ಟು ಗಲೀಜು ಮಾಡಲಿಕ್ಕೆ, ನಾವು ತಗೊಂಡು ಹೋದ ಎಷ್ಟು ಕಸವನ್ನು, ಕೆಲವರದು ಅವರಿಗೆ ಪುಸ್ತಕವೇ ಕಸ ಅನಿಸ್ಬಿಡುತ್ತೆ, ಅದನ್ನೇ ನದಿಗೆಸ್ತು ಬರ್ತಾರೆ. ಇನ್ನು ಕೆಲವರು ತಗೊಂಡು ಹೋದ ಪದಾರ್ಥಗಳನ್ನು ಅಲ್ಲಿ ಬಿಟ್ಟು ಬರ್ತಾರೆ. ನಿಜವಾಗಿ ಬಿಟ್ಟು ಬರಬೇಕಾದದ್ದು ಹೀನ ಗುಣಂಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ಬಿಡಬೇಕಾದದ್ದು ಮನಸ್ಸಿನ ಹೀನ ಗುಣ, ಅದರ ನೆಪವಾಗಿ ಏನೋ ಒಂದು ಪದಾರ್ಥ ಬಿಡೋದು ಹಾಗೆ ಹೀಗೆ ಅಂತ ಇರ್ತದೆ. ಪದಾರ್ಥ ಬಿಡೋದು ಒಂದು ಮುಖ್ಯವೇ ಅಲ್ಲ, ಅದು ನಮಗೆ ಅದರಲ್ಲಿ ಅದು ಇಲ್ಲದೆ ಇದ್ದರೆ ಬದುಕುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಒಂದಿದ್ದರೆ ಆಗ ಆ ಕ್ಷೇತ್ರದ ಹೆಸರಿನಲ್ಲಾದರೂ ನಾವು ಆ ಅಂಟಿಕೊಂಡ ಅತಿಸಕ್ತಿಯನ್ನು ಪಕ್ಕಕ್ಕೆ ಸರಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಒಂದು ಪ್ರಯತ್ನ ಅಷ್ಟೇ. ಬಿಟ್ಟರೆ ನಿಜವಾಗಿ ನಾವು ಹಿಡ್ಕೊಂಡು ಬರಬೇಕು, ಅಲ್ಲಿಯ ಭಗವಂತನನ್ನು ಹಿಡ್ಕೊಂಡು ಬರಬೇಕು, ನಮ್ಮಲ್ಲಿರುವ ದುರ್ಗುಣಗಳನ್ನು ಬಿಟ್ಟು ಬರಬೇಕು. ಇದು ತೀರ್ಥಯಾತ್ರೆಯ ಮುಖ್ಯ ಉದ್ದೇಶ. ಮತ್ತು ಇನ್ನು ನಮಗೇನೇನೋ ಅಲ್ಲಿ ಅಲ್ಲಿದ್ದು ಯಾವುದೋ ಒಂದು ಪದಾರ್ಥ ಅದನ್ನು ವಿಶೇಷವಾಗಿ ತರಬೇಕು ಹಾಗೆ ಹೀಗೆ. ನಾವು ನೋಡಿ ಬಂದರೆ ದೇವರನ್ನು ತರುವುದೇ ಬಹಳ ಮುಖ್ಯ. ನಾವು ಶಾಪಿಂಗ್ ಹೋಗುತ್ತೆ ತೀರ್ಥಯಾತ್ರೆ ಮಹಾ ಸಾಧನೆ ನಮ್ಮದು. ಅಲ್ಲಿಗೆ ಹೋದ್ಮೇಲೆ ಅದನ್ನು ತರಲಿಲ್ಲ ಅಂದ್ರೆ ಏನು, ಇದನ್ನು ತೊಗೊಂಡು ಬರಲಿಲ್ಲ ಅಂದರೆ ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ನೂರಾರು ಥರದ ಸಾಮಗ್ರಿಗಳನ್ನು ಸಂಗ್ರಹಿಸುವುದರಲ್ಲೇ ದೇವರನ್ನೊಬ್ಬರನ್ನು ಬಿಟ್ಟು ಉಳಿದದ್ದು ಎಲ್ಲವನ್ನು ತರ್ತೇವೆ. ಇದು ತೀರ್ಥ ನಿಷೇವಣ ಅನ್ನುವ ಎಚ್ಚರಿಕೆ ನಮಗೆ ಕೊಟ್ಟದ್ದೇನು ಅಂದರೆ ನಿ ಸೇವನ, ನಿರಂತರ ಸೇವೆ ಇರಬೇಕಲ್ಲಿ. ಅಲ್ಲಿಯ ದೇವತಾ ಶಕ್ತಿಯ ಆರಾಧನೆ, ಉಪವಾಸ, ಅದು ವ್ರತವೇ. ಉಪವಾಸ ಅಥವಾ ಆಹಾರ ಕಮ್ಮಿ ತಗೊಳ್ಳೋದು ಅಥವಾ ಅಲ್ಲಿದ್ದು ಭಜನೆ ಮಾಡುವುದು, ಇದು ಎಲ್ಲ ಸೇರಿ ಒಂದು ವ್ರತ ಆಗುತ್ತೆ. ಅದರಿಂದ ಮನಸ್ಸು ಶುದ್ಧಿ ಆಗುತ್ತೆ. ಅದಕ್ಕಿಂತಲೂ ಮುಖ್ಯ ತೀರ್ಥ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನದ ತೀರ್ಥವನ್ನು ಯಾರು ಹೊತ್ತು ನಿಂತಿರ್ತಾರೋ ಅವರ ಸೇವೆ ಮಾಡಬೇಕಲ್ಲಿ. ಅವರಿಂದ ಒಂದಿಷ್ಟು ಪ್ರಶ್ನೆ. ಈಗ ಇದು ಒಂದು ರೀತಿ ತೀರ್ಥ ನಿಷೇವಣೆ ಇವರು ಮಾಡ್ತಾ ಇರೋದು. ಸೂತ ಪುರಾಣಿಕರ ಹತ್ರ ಶೌನಕರು ಕೇಳ್ತಾ ಇದ್ದಾರೆ, ನಮಗೆ ಹೇಳಿ ಅಂತ. ಅದಕ್ಕೆ ಅವರು ಹೇಳಿದ್ದು, ನೀವು ಮಾಡುವ ಕೆಲಸವೂ ಕೂಡ ಭಗವಂತನಲ್ಲಿ ವಾಸುದೇವ ಕಥಾರಥಿಂ ಜನಯತಿ, ಭಗವಂತನಲ್ಲಿ ಅತ್ಯಂತ ಪ್ರೀತಿಯನ್ನು ಹುಟ್ಟಿಸತ್ತೆ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸಹೃತ್ಸತಾಂ.
ಇದರಿಂದ ಏನು ಫಲ? ಸ್ವಕಥಾಂ ಶೃಣ್ವತಾಂ ಕೃಷ್ಣ, ತನ್ನ ಕಥೆಯನ್ನು ಕೇಳುವವರಿಗೆ ಕೃಷ್ಣ ಅವನು ಎಂಥವನು ಅಂದರೆ ಪುಣ್ಯಶ್ರವಣ ಕೀರ್ತನ. ಯಾವ ಕಥೆಯನ್ನು ಕೇಳುವುದರಿಂದಲೇ ಅವನ ಬದುಕಿನ ಎಲ್ಲ ಕೊಳೆಗಳು ದೂರವಾಗುತ್ತೋ ಪುಣ್ಯ ಅವನಿಗೆ ಉತ್ತಮವಾದ ಗತಿ. ಪುಣ್ಯ ಅಂದರೆ ಏನು? ಪುನಾತೇಹೆ ಪುಣ್ಯನಾಮವಾನಂತ ಪುಣ್ಯ ಶಬ್ದವನ್ನು ಭಗವಂತನಲ್ಲಿ ಹೇಳುವಾಗ ಈ ಮಾತನ್ನು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ನಾವು ಒಳ್ಳೆಯದನ್ನು ಕಂಡಾಗ ಅಥವಾ ಇನ್ನೊಬ್ಬರಿಗೆ ಒಳ್ಳೆಯದಾಗ್ತಾ ಇದ್ದಾಗ ಅದನ್ನು ಎಂಜಾಯ್ ಮಾಡ್ತೇವೆ ಅಂತ ಅನ್ನಿಸ್ತಾ ಇದ್ದರೆ ಅಥವಾ ಒಳ್ಳೆಯ ಕೆಲಸದಲ್ಲಿ ನಮ್ಗೆ ತೊಡಗಬೇಕು, ಇನ್ನಷ್ಟು ಹೊತ್ತು ಅಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಬೆನ್ನಿಗೆ ಪುಣ್ಯ ಇದೆ ಅಂತ ಅರ್ಥ. ಯಾವಾಗಾದರೂ ಇಲ್ಲಿಂದ ಎದ್ದು ಹೋಗ್ತೇನೋ, ಇದನ್ನೆಲ್ಲ ಮಾಡಬೇಕಾ, ಇಷ್ಟು ಖರ್ಚಾಗುತ್ತೆ ಅಂದರೆ ಇದೆಲ್ಲ ಬೇಕಿತ್ತ, ಅಥವಾ ಇನ್ನೊಬ್ಬನಿಗೇನೋ ಒಳ್ಳೆಯದಾಯಿತು ಅಂದರೆ ಅವನಿಗೆ ಮಾತ್ರ ಒಳ್ಳೆಯದಾಯ್ತಾ, ನನಗಾಗುದೇ ಇಲ್ವಾ, ಯಾವಾಗಾಗೋದು? ದೇವರು ನನ್ನನ್ನು ಏನು ನೋಡ್ತಾನೆ, ಎಲ್ಲ ಬರೀ ಅವನನ್ನೇ ಉದ್ಧರಿಸ್ತಾ ಇದ್ದಾನೆ ಅಂತ ಈ ಥರದ ಒಂಥರ ಹಿಂದೇಟು ಹಾಕುವ ಯೋಚನೆಗಳು ನಮ್ಮಲ್ಲಿಗೆ ತುಂಬ್ತಾ ಇದೆ ಅಂದರೆ ಪಾತನಾತ ಪಾಪನಾಮಾಸು, ಕೆಳಕ್ಕೆ ಬೀಳುವ ಆಲೋಚನೆಗಳು ಗಟ್ಟಿಯಾಗಿ ನಮ್ಮ ಮನಸ್ಸಲ್ಲಿ ಬೇರು ಬಿಟ್ಟಿದೆ ಅಂತ ಅರ್ಥ ಅಂತ. ಹಾಗಾಗಿ ಭಗವಂತ ಪುಣ್ಯಶ್ರವಣ ಕೀರ್ತನ, ಇದನ್ನು ನಾವು ನಮ್ಮಲ್ಲೇ ಅನಲೈಸ್ ಮಾಡ್ಕೊಳ್ಬೋದು. ನಾವು ಇನ್ನೊಬ್ಬರ ಹತ್ರ ಕೇಳಬೇಕಾಗಿಲ್ಲ, ನನಗೆ ಎಷ್ಟು ಪುಣ್ಯ ಇದೆ ಹೇಳಿ ಅಂತ. ನನಗೆ ಒಳ್ಳೆಯದನ್ನು ನೋಡಿದಾಗ ಖುಷಿ ಆಗುತ್ತಾ, ನನ್ನಲ್ಲಿ ಸ್ವಲ್ಪ ಪುಣ್ಯದ ಬಲ ಇದೆ ಅಂತ ಅರ್ಥ. ನನಗೆ ಇನ್ನೊಬ್ಬರು ಬೆಳೆಯುವುದು ಅಥವಾ ನಾನೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತಂದಾಗ ಮನಸ್ಸಿಗೆ ಅದು ರೇಜಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತಾ, ಪಾಪ ಎಲ್ಲೋ ನನ್ನನ್ನು ಬಾಧಿಸ್ತಾ ಇದೆ, ಅದಕ್ಕೋಸ್ಕರ ಹಠ ತೊಟ್ಟು ಮಾಡಬೇಕು. ಆವಾಗ ಇದಾದ ಆಯಿತು, ಹಾಗಾದರೆ ನಾನು ಪಾಪಿಷ್ಟ ಅಂತ ಹಿಂದೆ ಸರೀರಿ ಅಂತ ಹೇಳಿದ್ದಲ್ಲ ನಾನು. ಆ ಎಚ್ಚರ ಬಂದಾಗ ನನ್ನನ್ನು ಇಷ್ಟು ಹಿಂದೆ ಸರಿಸ್ತಾ ಇದೆ ಅಂದರೆ ನಾನು ಇದಕ್ಕೆ ಮುಂದೆ ನುಗ್ಗಬೇಕು ಅಂತ ನಾವು ಹಠ ತೊಟ್ಟು ಅದಕ್ಕೆ ವಿರುದ್ಧವಾಗಿ ನಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನಕ್ಕೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ಪುಣ್ಯದ ಬಲ ನಮ್ಮನ್ನು ಪರೀಕ್ಷೆ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪುಣ್ಯ ಇರುತ್ತೆ, ಎಲ್ಲ ಸುಖ 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 ಸಿಗ್ಲಿಕ್ಕೆ ಶುರುವಾಗುತ್ತೆ. ಅದೇ ಕೆಲವೊಂದು ಸರ್ತಿ ಅಡ್ಡದಾರಿ ಹೋಗುವುದು, ತಪ್ಪಿಗೆ ಎರವಾಗುವಂತೆಯೂ ನಮ್ಮನ್ನು ಮಾಡುತ್ತೆ. ಅದನ್ನು ತಪ್ಪಿಸಿ ಪುಣ್ಯ ಇದ್ದಾಗಲೂ ಎಚ್ಚರದಿಂದ ಹೆಜ್ಜೆ ಇಡಬೇಕು, ಪಾಪ ಇದ್ದಾಗ ಇನ್ನಷ್ಟು ಹೆಚ್ಚು ಎಚ್ಚರ ವಹಿಸಬೇಕು. ಇದು ಎರಡು ದಾರಿ ಅಂತ ಅನ್ನೋದು ಭಗವಂತನ ಕಡೆಗೆ ಕೊಂಡೊಯ್ಯುವಂಥದ್ದು ಪುಣ್ಯಶ್ರವಣ ಕೀರ್ತನ. ಹೃದ್ಯಂತಸ್ಥಃ, ಹೃದಯದ ಮಧ್ಯದಲ್ಲಿ ನಿಲ್ಲುವವನಾಗಿ ಅಭದ್ರಾಣಿ ವಿಧುನೋತಿ. ಎಲ್ಲ ಥರದ ಅಮಾಂಗಲ್ಯವನ್ನು ಕತೆ ಕೇಳ್ತಾ 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 ಮನಸ್ಸು ನಿಧಾನಕ್ಕೆ, ಈ ನೋಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದಿಷ್ಟು ಕೊಳಕು ನೀರಿದೆ, ನದಿಯಲ್ಲಿ ತಂದಿದ್ದು ಯಾವುದೋ ಒಂದು ಕೊಳೆ ನೀರಿದೆ ಅಂತ ಇಟ್ಕೊಳ್ಳಿ. ನೀವು ಅದಕ್ಕೆ ನಳ್ಳಿ ಬಿಟ್ರಿ, ಆದರೆ ಇದು ನದಿ ನೀರು, ಅದಕ್ಕೋಸ್ಕರ ತಂದಿದ್ದೇನೆ ಅಂತ. ನಳ್ಳಿ ನೀರು ಬಿಟ್ಟಾಗ ನಳ್ಳಿ ನೀರು ಸೇರಿದ್ದು ಕೂಡ ಅಲ್ಲಿ ಹಾಳಾಯಿತು, ಅದು ಚೆನ್ನಾಗಿರೋ ನೀರು ಹಾಳಾಯಿತು. ಆದರೆ ಅದು ನಿರಂತರ ಹಾಗೆ ಅದನ್ನು ನೀರನ್ನು ಒಳ್ಳೆಯದಕ್ಕೆ ಮತ್ತೆ ಉಪಯೋಗಿಸ್ಬೋದು, ಆದರೆ ಆ ಪಾತ್ರೆಯಲ್ಲಿರುವ ನೀರು ಶುದ್ಧ ಆಗಬೇಕಾದ್ರೆ ಏನಾಗಬೇಕು? ಸ್ವಲ್ಪ ಹೊತ್ತು ನೀರು ಬಿಟ್ಟರೆ ಕೊಳೆನೇ ಅಲ್ಲೇ ಇರುತ್ತೆ, ಈ ನೀರು ಕೊಳೆ ಆಗುತ್ತೆ. ಆದರೆ ನಿಮ್ಮ ಪ್ರಯತ್ನ ನಿರಂತರ ಒಳ್ಳೆಯದನ್ನು ಮತ್ತೆ 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 ಹಾಕ್ತಾ 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 ಮುಂದುವರೆದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೀರು ಆ ಪಾತ್ರೆಗೆ ಬಂದದ್ದು ಒಳಗಿನ ಕೊಳೆಯನ್ನೆಲ್ಲ ಕಳೀತಾ ಹೋಗುತ್ತೆ. ನಾವು ಚೂರು ಪ್ರಯತ್ನ ಮಾಡಿದರೆ ನಮ್ಮ ಪ್ರಯತ್ನ ಚೂರು ಅದರ ಜೊತೆಗೆ ಚೂರು ಪಾರಾಗ್ಬಿಡುತ್ತೆ. ಪ್ರಯತ್ನ ಹೆಚ್ಚುತ್ತಾ ಹೋದ ಹಾಗೆ ಒಂದನೇ ದಿವಸಕ್ಕೆ ಅದು ನಮಗೆ ಕೊಳೆ ನೀರೇ ಕಾಣುತ್ತೆ, ಎರಡನೇ ದಿವಸ ಕೊಳೆ. ಈ ಮಳೆಗಾಲದಲ್ಲಿ ನೋಡಿದರೆ ಚೆನ್ನಾಗಿ ಗೊತ್ತಿರುತ್ತೆ, ಈ ಮಳೆಗಾಲದಲ್ಲಿ ಜೋರಾಗಿ ನೀರು ಎಲ್ಲ ಕೆಂಪು ಕೆಂಪು ಕೆಂಪಾಗಿ ಕಾಣಿಸ್ತಾ ಇರುತ್ತೆ. ಮಳೆ ನಿಂತು ಹೋದ ಮೇಲೆ ಮೇಲೆ ಹರಿಯುವ ನೀರು ನಿರಂತರ ಕೆಳಗೆ ಹರಿತಾನೇ ಇರುತ್ತೆ, ಅದರ ಜೊತೆಗೆ ಅಲ್ಲಿರುವ ನೀರಿನ ಕೊಳೆ ಮಣ್ಣು ಅದು ಕೆಳಕ್ಕೆ ತಗ್ಗುತ್ತಾ ಇರುತ್ತೆ, ಆಮೇಲೆ ನೀರು ತಿಳಿಯಾಗಲಿಕ್ಕೆ ಶುರುವಾಗುತ್ತೆ. ನೀವು ಮಳೆ ನಿಂತಿತ್ತು ಅಂತ ಅಲ್ಲಿ ಮೇಲೆ ಹರಿಯುವ ನೀರೇ ನಿಂತೋಗಿದ್ರೆ ಆ ಕೊಳೆ ಹಾಗೆ ಇರುತ್ತಿತ್ತು, ಹರಿಯುವ ನೀರು ತನ್ನ ಹೋಗುವಿಕೆಯನ್ನು ನಿಲ್ಲಿಸಲಿಲ್ಲ. ಹಾಗಾಗಿ ಅದಕ್ಕೆ ನದಿ ವೇಗೇನ ವರ್ಧತೆ, ನದಿ ವೇಗೇನ ಶುದ್ಧತಿ ಅಂತ ಮಾತು. ಹರಿತಾ ಇದ್ದ ಹಾಗೆ ನದಿ ಶುದ್ಧ ಆಗುತ್ತೆ, ನೀವು ಅದನ್ನು ಕಟ್ಟಾಕಿದ್ರ ನದಿ ಸತ್ತಿತು ಅಂತ ಅರ್ಥ. ನಮ್ಮ ಆಲೋಚನೆಗಳನ್ನು ನಾವು ಹರಿಲಿಕ್ಕೆ ಬಿಡಬೇಕು, ಅದನ್ನು ಹೊಸ ಯೋಚನೆಗಳ ಜೊತೆಗೆ ಹಳೆಯದ ಚಿಂತನೆಯನ್ನು ಸೇರಿಸಿ ಇದು ಹೇಗೆ ಸರಿ, ಇದು ಹೇಗೆ ತಪ್ಪು, ಇದು ಯಾಕೆ ಹೀಗೆ, ಇದು ಯಾಕೆ ಹಾಗೆ, ದೇವರ ಈ ಗುಣದ ಜೊತೆಗೆ ಈ ಗುಣವನ್ನು ನಾವು ಹೇಗೆ ಹೊಂದಿಸುವುದು, ಈ ರೀತಿಯಾದ ಸಂದೇಹಗಳು ಬಂದಲ್ಲಿ ಮತ್ತಷ್ಟು ಜಿಜ್ಞಾಸೆಯನ್ನು ವ್ಯಕ್ತಪಡಿಸಿದಾಗ ಹಳೆಯ ನೀರು ಹೊಸ ನೀರಿನ ಪ್ರಭಾವದಿಂದ ಕೊಚ್ಚಿ ಹೋಗಿ ನೀವು ಮತ್ತೆ ಬಿಡುವ ನೀರೇ ಕೊಳಚೆ ನೀರಾಗಿ ಬಿಟ್ಟರೆ ಕೊಳೆ ನೀರು ಹಾಳಾಗಿ, ಕೊಳೆ ನೀರು ಹಾಳು ಮಾಡಲಿಕ್ಕೆ ನೋಡಿ ಒಂದು ನಿಮಿಷ ಸಾಕು, ಒಳ್ಳೆ ನೀರಿಗೆ ಒಂದು ನಿಮಿಷ ನೀರು ಕೆಟ್ಟ ನೀರು ಬಿಟ್ಟರು ಕೊಳೆ ಆಗೋಗುತ್ತೆ. ಆದರೆ ಕೊಳೆ ನೀರು ಶುದ್ಧ ಆಗಬೇಕಂದ್ರೆ ಒಳ್ಳೆ ನೀರನ್ನು ಬಹಳ ಹೊತ್ತು ಬಿಡಬೇಕಾಗುತ್ತೆ.
ಅದು ಸಹಜವಾದ ಪ್ರಕ್ರಿಯೆ. ಯಾಕೆಂದರೆ ಅದರಿಂದ ಸಿಗಬೇಕಾದ ಫಲ ಮುಂದೆ ಒಳ್ಳೆಯದಲ್ವಾ? ಅದರಿಂದಾಗಿ ಆ ನೈರನ್ನು ತರಿಯಬೇಕು. ಈ ಭಗವಂತನಲ್ಲಿ ಕಥಾರತಿ ಹುಟ್ಟಿಸಲಿಕ್ಕೆ ನಿರಂತರ ಕಥಾಶ್ರವಣ ಅನ್ನೋದು ಒಳ್ಳೆಯ ನೀರು. ಅದು ತಲೆಯಲ್ಲಿ ಈಗಲೇ ಒಂದು ಪಾತ್ರೆಯಲ್ಲಿ ಕೆಟ್ಟ ನೀರು ತುಂಬಿಕೊಂಡಿದೆ. ಯಾಕೆಂದರೆ ಈಗಲೇ ನಮ್ಮ ಸುತ್ತ ಇರುವಂತಹ ನೂರಾರು ಏಳು ಮುಖ್ಯವಾದ ಬಾಗಿಲುಗಳು, ಕಣ್ಣೆರಡು, ಕಿವಿ, ಮೂಗು, ಬಾಯಿ, ಬೇಡವಾದದನ್ನು ಆಡುವ, ಇನ್ನೇನೋ ಮೂಸುವ, ಇನ್ನೇನೋ ಕೇಳುವ, ಇನ್ನೇನೋ ನೋಡುವ, ಈ ಸಂಗತಿಗಳಿಂದಲೇ ಈಗಲೇ ಮನಸ್ಸು ಅನ್ನುವ ಪಾತ್ರೆ ಕೊಳಕಿನ ಪಾತ್ರೆಯಾಗಿ ತುಂಬಿಕೊಂಡಿದೆ. ಒಳ್ಳೆಯ ಅದಕ್ಕೆ ಹೇಳುವಾಗ ಅವರು ಹೇಳೋದು, ಭಗವಂತನ ಆಹಾರವನ್ನೇ ನೈವೇದ್ಯವನ್ನೇ ಸ್ವೀಕರಿಸಿ, ಅದು ಒಂದು ರೀತಿಯ ಶುದ್ಧತೆ. ಒಳ್ಳೆಯ ಕಥೆಗಳನ್ನು ಕೇಳಿದಾಗ ಅದು ಒಂದು ರೀತಿಯ ಶುದ್ಧತೆ. ಭಗವಂತನ ಸನ್ನಿಧಾನಗಳನ್ನು ಸಂದರ್ಶನ ಮಾಡಿದಾಗ ಅದು ಒಂದು ರೀತಿಯ ಕ್ಲೀನಿಂಗ್ ಪ್ರೊಸೆಸ್. ಇನ್ನೊಂದು ಭಗವಂತನ ಪದಾರ್ಥವನ್ನೇ ಪರಿಮಳಿಸಿ ಸ್ವೀಕರಿಸಿದಾಗ ಅದು ಒಂದು ರೀತಿಯ ಶುದ್ಧತೆ. ಪ್ರಾಣಾಯಾಮಾದಿಗಳ ಮೂಲಕ ಒಳ್ಳೆಯ ಮಾತುಗಳನ್ನೇ ಆಡುವುದರ ಮೂಲಕ ಅದು ಒಂದು ರೀತಿಯ ಶುದ್ಧತೆ. ಹೀಗೆ ಎಲ್ಲ ಶುದ್ಧತೆಗಳಿಗೂ ಕಾರಣವಾದ ಎಲ್ಲ ಇಂದ್ರಿಯಗಳ ಕಾರ್ಯವನ್ನು ಹೆಚ್ಚು ಹೆಚ್ಚು ಮಾಡಿದಷ್ಟು ಮನಸ್ಸು ಪಾತ್ರೆ ತೊಳೀತಾ ಹೋಗುತ್ತೆ, ಶುದ್ಧಿ ಆಗ್ತಾ ಹೋಗುತ್ತೆ. ಒತ್ತಾಯ ಮಾಡಿ ಪಾತ್ರೆ ತೊಳೆದ್ರೆ ಅದರಲ್ಲಿ ಗೀರು ಬೀಳುತ್ತೆ. ಅದನ್ನು ನಿಧಾನಕ್ಕೆ ತೊಳಿಬೇಕು, ಸ್ವಲ್ಪ ದಿವಸ ನೀರಲ್ಲಿಡಬೇಕು. ಈ ಪಾತ್ರೆ ಚೆನ್ನಾಗಿ ಒಲೆ ಮೇಲಿಟ್ಟು ಸುಟ್ಟೋಗ್ಬಿಟ್ರೆ ನಾವು ಅದನ್ನು ಒಂದು ಈ ಕಬ್ಬಿಣದ ಥರದ್ದು ಸಿಗುತ್ತೆ, ಆ ಘಸ 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 ಅಂತ ತಿಕ್ಕಿದ ಪಾತ್ರೆ ಕ್ಲೀನ್ ಆಯಿತು ಅಂತ ಹೇಳ್ದೆ. ಆದರೆ ಅದು ಮತ್ತೊಂದು ಸರ್ತಿ ಕಾಯಿಸುವಾಗ ಬೇಗನೆ ಆ ಎಡೆಯಲ್ಲಿ ಕೊಳೆಯನ್ನು ಅಂಟಿಕೊಳ್ಳುವುದನ್ನು ನಾವು ನೋಡ್ತೇವೆ. ನೆನೆ ಹಾಕಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅದು ನಾಲ್ಕು ದಿವಸ ನೆನೆ ಹಾಕಿ ಐದನೇ ದಿವಸಕ್ಕೆ ಒಂದು ಸರ್ತಿ ನಿಧಾನಕ್ಕೆ ಒಂದಿಷ್ಟು ತೊಳಿಬೇಕು. ಮತ್ತೆ ನೀರಲ್ಲಿ ನೆನೆ ಹಾಕಬೇಕು, ಮತ್ತೆ ಒಂದಿಷ್ಟು ಮೇಲ್ಮೇಲೆ ತೊಳಿಬೇಕು, ಮತ್ತೆ ನೆನೆ ಹಾಕಬೇಕು, ಮತ್ತೆ ತೊಳಿಬೇಕು. ಹೀಗೆ ಮನಸ್ಸು ಅನ್ನುವ ಪಾತ್ರೆಯನ್ನು ಈ ಕರಕಲು ಹೇಗಿದೆ ಅಂದರೆ ಸುಟ್ಟದ್ದನ್ನು ನಾವು ಬಹುಶಃ ಬೇರೆ ಇಲ್ಲಿ ತನಕ ಅಂಥ ಡಿಟರ್ಜೆಂಟ್ ಹೊರಗಡೆ ಬೇರೆ ಎಲ್ಲೂ ಸಿಗಲಿಲ್ಲ, ಸಿಗುವುದೂ ಇಲ್ಲ. ಅದಕ್ಕೆ ನೋಡಿ, ಉಳಿದ ಎಲ್ಲ ಇಂದ್ರಿಯಗಳಿಗಿಂತ ಕಿವಿಗೆ ಪ್ರಾಧಾನ್ಯ ಕೊಡ್ತಾರೆ. ಎಲ್ಲ ಕಡೆಯಲ್ಲೂ ದೇವರ ಹೆಸರನ್ನು ಹೇಳುವ ಪುಣ್ಯ ಶ್ರವಣ ಕೀರ್ತನ ಕಿವಿಗೆ ಸಂಬಂಧಪಟ್ಟಂತೆ. ವಾಸುದೇವ ಕಥಾರತಿ, ದೇವರ ಕಥೆ ಕೇಳುವುದಾಗಬೇಕು ಅಂತ ಕೇಳುವುದಕ್ಕೆ ಬಹಳ ಒತ್ತು ಕೊಡ್ತಾರೆ. ಯಾಕೆ ಅಂದರೆ ಉಳಿದ ಎಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ಸದ್ವಿಷಯವನ್ನು ಈ ಮನಸ್ಸಿಗೆ ತುಂಬಲಿಕ್ಕೆ ಸಾಧ್ಯ ಆಗುವ ಚಾನೆಲ್ ಅಂದರೆ ಅದು ಕಿವಿ. ಎಲ್ಲ ಇಂದ್ರಿಯಗಳಿಗಿಂತ ದೊಡ್ಡ ಸಂಪತ್ತು ಅಂತ ಉಪನಿಷತ್ತು ಹೇಳುವಾಗಲೂ ಶ್ರವಣೇಂದ್ರಿಯವೇ ದೊಡ್ಡ ಸಂಪತ್ತು. ಅದಕ್ಕೆ ತುಂಬ ದೇವತೆಗಳು, ದಿಗ್ದೇವತೆಗಳು. ಎಷ್ಟು ದಿಕ್ಕಿದೆ? ಲೆಕ್ಕ ಹಾಕಿದರೆ ನಾಲ್ಕು, ಇನ್ನೂ ಲೆಕ್ಕ ಹಾಕಿದರೆ ಎಂಟು, ಮತ್ತು ಲೆಕ್ಕ ಹಾಕಿದರೆ ಹತ್ತು, ಮತ್ತು ಲೆಕ್ಕ ಹಾಕಿದರೆ ಹದಿನಾರು. ಮುಂದೆ ನೀವು ಎಷ್ಟೆಷ್ಟು ಕಡೆಗೆ ಕೋನ ಹಾಕ್ತಾರೆ ಅಷ್ಟು ದಿಕ್ಕೆ. ಆ ಎಲ್ಲ ದಿಕ್ಕುಗಳಿಗೆ ಸಂಬಂಧಪಟ್ಟ ದಿಗ್ದೇವತೆಗಳು ಅಷ್ಟೇ ಇದ್ದಾರೆ. ದಿಕ್ಕನ್ನುವ ಶಬ್ದಕ್ಕೆ ಅರ್ಥ, ದಿಕ್ಕನ್ನುವ ಶಬ್ದವೇ ಉಪದೇಶ ಶಬ್ದದ ಮೂಲ. ಉಪದೇಶ ಅಂದರೆ ಜ್ಞಾನ ಕೊಡುವುದು ಅಂತ ಅರ್ಥ. ಕಿವಿಗೆ ಎಲ್ಲ ದಿಕ್ಕುಗಳಿಂದ ತಾನೇ ಶಬ್ದ ಬೀಳುವುದು, ಕಣ್ಣಿಗೆ ಎದುರುಗಡೆ ಇದ್ದಿದ್ದು ಮಾತ್ರ ಬೀಳುತ್ತೆ, ಮೂಗಿಗೆ ಎದುರುಗಡೆ ಬಂದದ್ದು ಮಾತ್ರ ಬಡಿಯುತ್ತೆ. ಆದರೆ ಶಬ್ದ ಎಲ್ಲ ದಿಕ್ಕು, ಅಲ್ಲಿ ಮಾತಾಡಿದ್ರು ಕೇಳಿಸುತ್ತೆ, ಇಲ್ಲಿ ಮಾತಾಡಿದ್ರು ಕೇಳಿಸುತ್ತೆ, ಹಿಂದೆ ಮಾತಾಡಿದ್ರು ಕೇಳಿಸಿದ್ರೆ ಮುಂದೆ ಮಾತಾಡಿದ್ರು ಕೇಳಿಸುತ್ತೆ. ಹಾಗಾಗಿ ಎಲ್ಲ ದಿಕ್ಕುಗಳ ದೇವತೆಗಳು ನಮಗೆ ಉಪದೇಶಕರಾಗಿ, ದಿಗ್ದೇವತೆಗಳಾಗಿ ರಕ್ಷಣೆಗೆ ಇರ್ತಾರೆ. ಅದರಿಂದಾಗಿ ಕಿವಿ ಅನ್ನೋದು ದೊಡ್ಡ ಸಾಧನ ಇಂದ್ರಿಯ ಅಂತ ಇಷ್ಟು ಹೇಳಿ ಆ ಸಾಧನೆಗೆ ಸಂಬಂಧಪಟ್ಟ ಅನೇಕ ಉಪಾಸನೆಗಳ ಮುಖವನ್ನು ಅಲ್ಲಿ ಹೇಳ್ತಾರೆ. ಭಗವಂತನ ಕಥೆಯನ್ನು ಕೇಳಬೇಕಾದದ್ದು, ಅದರ ಮಹಿಮೆ ಅನ್ನೋದು ಹೇಳಿದಷ್ಟು ಮುಗಿಯುವಂಥದ್ದಲ್ಲ. ಭಗವಂತನ 24 ವಿಶೇಷ ರೂಪಗಳನ್ನು ಪೌರುಷ ರೂಪದಿಂದ ಹಿಡಿದು ಐತರೇಯ ಸೂಕ್ ಈ 10 ರೂಪಗಳು ಪ್ರಧಾನವಾದದ್ದು ನಮ್ಗೆ ಗೊತ್ತಿದೆ. ಅದರ ಜೊತೆಗೆ ಮೋಹಿನಿ, ವೇದವ್ಯಾಸ, ಧನ್ವಂತರಿ ಈ ಎಲ್ಲ ರೂಪಗಳನ್ನು ಪರಿಚಯಿಸಿ ಇದೆಲ್ಲವೂ ಕೂಡ ನಮ್ಮ ಅನುಸಂಧಾನಕ್ಕೆ ಅನುಷ್ಠಾನಕ್ಕೆ ಬೇಕಾದ ಬೇರೆ ಬೇರೆ ಸಂದೇಶಗಳನ್ನು ನಮ್ಮ ಮುಂದೆ ಹೊತ್ತು ನಿಂತಿದೆ ಅಂತ ಹೇಳಿ ಮುಂದೆ ಭಾಗವತದ ಪುರಾಣದ ಕಥೆಯ ಉಗಮಕ್ಕೆ ಕಾರಣವಾಗುವಂತಹ ಮಾತುಗಳನ್ನು ಆಡುತ್ತಾರೆ. ಶೌನಕರು ಈ ವಿಷಯದಲ್ಲಿ ಪ್ರಶ್ನೆ ಕೇಳುತ್ತಾರೆ. ಆಗ ಸೂತರು ಅದಕ್ಕೆ ಉತ್ತರ ಕೊಟ್ಟು ವ್ಯಾಸರ ಅವತಾರದ ಕಥೆಯನ್ನು ಹೇಳಿ ವ್ಯಾಸರು ಪರಾಶರನ ಮಗನಾಗಿ ಹುಟ್ಟುತ್ತಲೇ 3 ವರ್ಷದ ಹುಡುಗನೆನಿಸಿ ಆಗಲೇ ಅದಕ್ಕೆ ಬೇಕಾದ ಸಂಗತಿಗಳನ್ನು ಹೇಳಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ 7 ವರ್ಷದ ಹುಡುಗನಾಗಿ ಉಪನಯನ ಮಾಡಿಸಿಕೊಂಡು, ನಮಗಿದೆಲ್ಲ ನಮ್ಮ ವಿಜ್ಞಾನಕ್ಕೆ ಹೊಳೆಯುವ ಸಂಗತಿ ಅಲ್ಲ, ಇದು ಹೇಗೆ ಏನು. ಆದರೆ ಒಂದು ಅಂಶದಲ್ಲಿ ಸ್ವಲ್ಪ ಗಮನಿಸಬಹುದಾದದ್ದೇನು ಅಂದರೆ, ಮನುಷ್ಯ ಹುಟ್ಟಿದೊಡನೆ ನಡೀಲಿಕ್ಕೆ ಏನಿಲ್ಲ ಅಂದರೂ 1 ವರ್ಷ 1.5 ವರ್ಷ ಬೇಕು.
ಕೌಚ್ ಬೀಳಲಿಕ್ಕೆ ಮೂರು ತಿಂಗಳು ಎರಡೂವರೆ ತಿಂಗಳು ಬೇಕು. ಅದು ಈಚೆಯಿಂದ ಈಚೆಗೆ ತಿರುಗಿ ಬೀಳಬೇಕು ಅಂದರೆ ಅದೇ ಕರು ಅರ್ಧ ಗಂಟೆಯಲ್ಲಿ ನೆಲಕ್ಕೆ ಕಾಲಿಟ್ಟು ಎದ್ದು ಓಡಾಡಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಅದರ ಓಡಾಟ ನಮ್ಮ ಓಡಾಟದ ಸಮಯ ಒಂದೂವರೆ ವರ್ಷ ಆದರೆ ಅದರ ಓಡಾಟದ ಸಮಯ ಅರ್ಧ ಗಂಟೆ. ಈ ವ್ಯತ್ಯಾಸ ನಮ್ಮಲ್ಲೂ ಪ್ರಾಣಿಗಳಲ್ಲೂ ದೇವರು ಇಷ್ಟು ವ್ಯತ್ಯಾಸ ಇಟ್ಟದ್ದನ್ನು ಇನ್ನೂ ಸ್ವಲ್ಪ ದೈವಿಕವಾದ ವ್ಯವಹಾರಗಳನ್ನು ದೇವತೆಗಳ ಋಷಿಗಳ ಬದುಕಿನಲ್ಲಿ ಗಮನಿಸಿದರೆ ಮನುಷ್ಯನಲ್ಲೂ ಅಂಥ ಒಂದು ತೇಜಸ್ಸಿನ ಬೆಳವಣಿಗೆಯನ್ನು ಗುರುತಿಸಲಿಕ್ಕಾಗುತ್ತೆ. ರಸಾಯನ ಶಾಸ್ತ್ರದಲ್ಲಿ ಅದರ ಬಗ್ಗೆಯೂ ಭಾರತೀಯ ರಸಾಯನ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಅಂತಹ ಸಂಗತಿಗಳನ್ನು ಹೇಳ್ತಾರೆ. ಇವತ್ತಿಗೂ ರಸಾಯನವ ತಂತ್ರ ಅಂತ ಈ ಕಥೆಯನ್ನು ನಾವು ಪ್ರದ್ಯುಮ್ನನ್ನು ಶಂಬರಾಸುರ ಸಮುದ್ರಕ್ಕೆ ಎಸೆದು ಆ ಮಗು ಮತ್ತೆ ಅವನದ್ದೇ ಮಡದಿಯ ಮಡಿಲನ್ನು ಸೇರಿದಾಗ ರಸತಂತ್ರದಿಂದ ಆ ಮಗುವನ್ನು ಅವಳು ಬಹಳ ಬೇಗನೆ ಬೆಳೆಸ್ತಾಳೆ ಅಂತ ಮಾತು ಬರುತ್ತೆ. ಬಹಳ ಬೇಗನೆ ಬೆಳೆದು ನಿಲ್ತಾನೆ ಅಂತ. ಇದು ಒತ್ತಾಯಪೂರ್ವಕವಾಗಿ ಬೆಳೆಸೋದು. ದೇವತೆಗಳಲ್ಲಾಗುವಾಗ ಅವರಿಗೆ ಸಹಜವಾಗಿಯೇ ಅಂತಹ ಬೆಳವಣಿಗೆ ಇರುತ್ತೆ, ಬೇಗನೆ ಬೆಳೆಯುವಂಥದ್ದು. ವ್ಯಾಸರು 7 ವರ್ಷದ ಹುಡುಗನಾದೊಡನೆ ಉಪನಯನವನ್ನು ಮಾಡಿ ನಾನು ಹೊರಡಬೇಕಪ್ಪ ಅಂತಾನೆ, ನಂಗೆ ತುಂಬ ಕೆಲಸ ಇದೆ ಅಂತ. ಅಂದರೆ ಹುಟ್ಟಿದ ಆ ಹೊತ್ತಿನಲ್ಲೇ 3 ವರ್ಷ ಆಗುವಾಗಲೇ 3 ವರ್ಷ ತಗೊಂಡ್ರು ಅಂತ ಯೋಚನೆ ಬಹಳ ಜನ ಯೋಚನೆ ಮಾಡ್ತಾರೆ. ಮಗು ಹುಟ್ಟಿದ 3 ವರ್ಷ ಆಯಿತು ಅಂತ ನೀವು ಅಂದುಕೊಂಡಾಗಲೇ ಅವರು ಆಗ ಮಹಾಭಾರತವನ್ನು ರಚನೆ ಮಾಡಿಯಾಗಿದೆ. ಇನ್ನು ಧೃತರಾಷ್ಟ್ರ ಹುಟ್ಟಿಲ್ಲ, ಈ ಭೀಷ್ಮಾಚಾರ್ಯ ಹುಟ್ಟಿಲ್ಲ, ಇವರು ಯಾರೂ ಹುಟ್ಟೇ ಇಲ್ಲ. ಹುಟ್ಟುವ ಮುನ್ನ ಮುಂದೆ 1000 ವರ್ಷದ ನಂತರ ಆಗುವ ಮಹಾಯುದ್ಧದಲ್ಲಿ ಅರ್ಜುನ ಯಾವುದೋ ದಿಕ್ಕಿನಲ್ಲಿ ನಿಂತು ಇನ್ಯಾವುದೋ ದಿಕ್ಕಿನಲ್ಲಿ ಕರ್ಣ ಬಂದಾಗ ಅವನ ಬೆರಳಿನ ಎಡೆಗೆ ಒಂದು ಇಂಥ ಸಣ್ಣದ ನಾರಾಚ ಅನ್ನುವ ಬಾಣವನ್ನು ಬಿಡ್ತಾನೆ ಅಂತ ರಚನೆ ಮಾಡಿ ಮುಗಿದೋಗಿದೆ. ಆಮೇಲೆ ಘಟನೆಗಳು ನಡೆದಿದ್ದು. ಭೂತ ಭವ್ಯ ಭವತ್ ಪ್ರಭು ತಾನೆ ಭಗವಂತ. ಭೂತವನ್ನು ಭವ್ಯವನ್ನು ಭವತ್ನಲ್ಲಿ ಕಾಣುವ ಶಕ್ತಿ ಇರುವುದರಿಂದಾಗಿ ಅವನನ್ನು ಭೂತ ಭವ್ಯ ಭವತ್ ಪ್ರಭು ಅಂದರು. ನಮಗೆ ಭೂತ ಭೂತದಲ್ಲಿ ವರ್ತಮಾನದಲ್ಲಿ ಅಂದರೆ ಭವ್ಯ ಭವ್ಯದಲ್ಲಿ ವರ್ತಮಾನದಲ್ಲಿ ವರ್ತಮಾನ ಇಲ್ಲ. ಒಂದೋ ಭೂತದ ಭಯ, ಅಯ್ಯೋ ಹೀಗಾಗೋಯ್ತು ಹಾಗಾಗೋಯ್ತು ಅದಾಗೋಯ್ತು ಮುಂದೆ ನಾಳೆ ಮುಂದೆ ಏನಾಗುತ್ತೋ ನಾಳೆ ಏನಾಗುತ್ತೋ ಹಾಗಾಗುತ್ತೋ. ನಾವು ಈ ಕ್ಷಣದಲ್ಲಿ ಇರಬೇಕಾದ ಸಮಯದಲ್ಲಿ ಒಂದೋ ಭೂತದ ಜೊತೆಗಿರ್ತೇವೆ, ಒಂದು ಭವ್ಯದ ಜೊತೆಗಿರ್ತೇವೆ. ಭವ್ಯದಲ್ಲಿ ಭವ್ಯ ಇಲ್ಲ, ಭೂತದಲ್ಲಿ ಭೂತ ಇಲ್ಲ, ವರ್ತಮಾನ ಇಲ್ಲವೇ ಇಲ್ಲ, ನಾವೆಲ್ಲೂ ಇಲ್ಲ, ಎಡಬಿಡಂಗಿಗಳು. ಆದರೆ ಭಗವಂತ ಎಲ್ಲ ಕಾಲದಲ್ಲೂ ಇರ್ತಾನೆ. ವರ್ತಮಾನದಲ್ಲಿ ಭೂತ ಮತ್ತು ಭವ್ಯವೂ ಜೊತೆಗಿರುತ್ತೆ. ಅದನ್ನಾಗ ಅವನನ್ನು ಭೂತ ಭವ್ಯ ಭವತ್ ಪ್ರಭು, ಇಂತಹ ವಿಶಿಷ್ಟವಾದ ಗುಣಗಳಿಂದ ಕೂಡಿದ ಭಗವಂತನ ನೆನಪನ್ನು ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಸಂಗತಿಗಳನ್ನು ಹೇಳುತ್ತಾ ವೇದವ್ಯಾಸರು ತನ್ನ ಗ್ರಂಥದ ಮೂಲಕ ಒಂದು ಅದ್ಭುತವಾದ ಸಂಗತಿಗಳನ್ನು ಲೋಕಕ್ಕೆ ಕೊಟ್ಟರು. ಈ ಆಯಿತು, ಅದು ಅಲ್ಲಿಯ ಕಥೆಯಿಂದ ಮತ್ತೆ ಹೆಚ್ಚು ಮುಂದೆ ಹೋಗುವುದಿಲ್ಲ. ವ್ಯಾಸರು ಮಾಡಿದಂತಹ ಅನೇಕ ಪುರಾಣಗಳು, ವೇದದ ವಿಭಾಗಗಳು 4 ವೇದಗಳಾಗಿ 4 ವೇದಗಳನ್ನು ಶಿಷ್ಯರಿಗೆ ಬೋಧಿಸಿ ಅವರು ಮತ್ತೆ ಶಿಷ್ಯ ಪ್ರಶಿಷ್ಯರಿಂದ ಮತ್ತೆ ಉಪಶಾಖೆಗಳೆಲ್ಲ ಬೆಳೆದು, ಅಂದರೆ ಋಗ್ವೇದಕ್ಕಾಗುವಾಗ 24, ಯಜುರ್ವೇದಕ್ಕಾಗುವಾಗ 101, ಸಾಮವೇದಕ್ಕಾಗುವಾಗ 1000, ಅಥರ್ವೇದಕ್ಕೆ 12, ಹೀಗೆ 1137 ಶಾಖೆಗಳಿಂದ ವೇದವ್ಯಾಸರ ಮೂಲಕ ಸಮಗ್ರವಾಗಿ ಒಂದೆಡೆ ಸೇರಿದ್ದ. ಅಂದರೆ ಕಲಿಯುಗದಲ್ಲಿ ಅವರವರಿಗೆ ಒಂದೊಂದು ಶಾಖೆ ಆದರೂ ಉಳಿಸ್ಕೊಳ್ಳಿ, ಅವರವರ ಅಂಶವನ್ನಾದರೂ ಅವ್ರು ಓದಲಿ, ನಮಗೆ ಶಾಖೆನೇ ಮರೆತೋಗಿದೆ ಉಳಿಸ್ಕೊಳ್ಳೋದಿಲ್ಲ. ನಾವು ಯಾವ ಗೆಲ್ಲಿನವರು ಅಂತಲೇ ಗೊತ್ತಿಲ್ಲ. ಗೆಲ್ಲುವುದು ಹೇಗೆ? ನಾವು ಯಾವ ಗೆಲ್ಲಿನವರು ಅಂತ ಗೊತ್ತಿದ್ದರೆ ಗೆಲ್ಲುವುದಕ್ಕೆ ನಮಗೊಂದು ದಾರಿ ಇರ್ತಿತ್ತು. ಅದರಿಂದಾಗಿ ನಮ್ಮ ಹಿಂದಿನ ಪರಂಪರೆಯನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಭಾಗವತ ಆ ಪರಂಪರೆಯನ್ನೆಲ್ಲ ಒಂದು ಸರ್ತಿ ನೆನಪಿಸತ್ತೆ. ಇಂತಹ ವೇದಗಳಿಗೆ ಅರ್ಥವನ್ನು ತಿಳಿಯುವುದಕ್ಕೆ ಸೂತ್ರಗಳನ್ನು ರಚನೆ ಮಾಡಿದರು. ಬರೀ ಸೂತ್ರ ಕೊಟ್ಟರು ಕಷ್ಟ ಆಗುತ್ತೆ, ನಾವು ಇನ್ನೂ ಮಂದಮತಿಗಳು. ಅದಕ್ಕೋಸ್ಕರ ಘಟನೆಗಳ ಮೂಲಕ ತಿಳಿಸಿ ಪ್ರಮೇಯವನ್ನು ಅರ್ಥೈಸುವ ಒಂದು ಹೊಸ ಶೈಲಿ ಇದು. ಬಹುಶಃ ಕಥೆಗಳಿರ್ತವೆ ಬಹಳ ದೇಶದಲ್ಲಿ, ಬೇಕಾದಷ್ಟು ಕಥೆಗಳಿರ್ತವೆ. ಆದರೆ ಆ ಕಥೆ ಯಾವತ್ತೂ ಕೂಡ ಅಂತರಂಗದ ಸತ್ಯವನ್ನು ಹೇಳಲಿಕ್ಕೋಸ್ಕರ ಬರುವುದಲ್ಲ. ನಡೆದ ಘಟನೆ ಇತಿಹಾಸ ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಇದು ಇತಿಹಾಸವೂ ಹೌದು, ಅಂತರಂಗವನ್ನು ಬೆಳಗಿಸುವ ಬೆಳಕೂ ಹೌದು. ಈ ರೀತಿ ಒಂದು ಕಥೆಗೆ 100 ಡೈಮೆನ್ಷನ್ ಇರಬಹುದಾದ ರೀತಿಯ ಒಂದು ಕಥೆಯನ್ನು ಹೇಳಿದಿದ್ರೆ ಅದು ಕಥೆಗಾರ ವ್ಯಾಸಜ್ಜನದ್ದೇ ಕೊಡುಗೆ. ಇನ್ಯಾರಿಗೂ ಇಂಥದ್ದೊಂದು ಸಾಮರ್ಥ್ಯ ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ರಸಾಯನವೂ ಇರುತ್ತೆ, ಭೌತವೂ ಇರುತ್ತೆ,
ಭೂಗೋಳವೂ ಇರುತ್ತೆ, ಒಂದು ಕಡೆಯಿಂದ ಪರಿಸರದ ಪ್ರಜ್ಞೆಯೂ ಇರುತ್ತೆ, ಮಾನಸಿಕ ಪ್ರಜ್ಞೆಯೂ ಇರುತ್ತೆ, ದೇವತೆಗಳ ಮತ್ತು ಮನುಷ್ಯರ ನಡುವಿನ ಸಂಕೀರ್ಣ ಸಂಬಂಧಗಳು ಇರ್ತವೆ. ಇದರ ನಡುವೆ ಜೀವಕ್ಕೆ ಸಂಬಂಧಪಟ್ಟ ಎಚ್ಚರಿಕೆ ಹೇಗೆ ಪಡೀತಾನೆ ಅನ್ನೋದು ಗೊತ್ತಾಗುತ್ತೆ. ಇದರ ಅಂತರಂಗದಲ್ಲಿ ಗುರುಗಳ ಶಿಷ್ಯರ ಸಂಬಂಧ ಹೇಗಿರುತ್ತೆ, ಯಾವುದಿಲ್ಲ ಅಂತ ಕೇಳಿ. ಏನಿದೆ ಅಂತ ಕೇಳೋದು ದೊಡ್ಡ ಪ್ರಶ್ನೆಯೇ ಆಗೋದಿಲ್ಲ. ಏನಿದೆ ಅಂತ ಕೇಳಿದರೆ ನಿಮಗೇನು ಗೊತ್ತಿಲ್ಲ ಅನ್ನೋ ಸಿದ್ಧ ಆಗಿಬಿಡುತ್ತೆ. ಇದರಲ್ಲಿ ಏನಿಲ್ಲ ಅಂತ ಕೇಳಬೇಕು, ಯಾವ ಸಂಗತಿಯನ್ನು ಇದರಲ್ಲಿ ಹೇಳಲಿಲ್ಲ. ಎಲ್ಲ ಸಂಗತಿಗಳನ್ನು ಒಂದಲ್ಲ ಒಂದು, ಆದರೆ ಒಂದೇನು ನಮಗೆ ಈ ಪ್ರಶ್ನೆ ಬಂದ ತಕ್ಷಣ ಆಕ್ಷೇಪ. ಹಾಗಾದರೆ ನಾವು ಇವತ್ತು ರಸಾಯನಶಾಸ್ತ್ರದ ಟೇಬಲ್ ಹೇಳ್ತೇವೆ, ಅದನ್ನು ನೀವು ನಿಮ್ಮ ಶಾಸ್ತ್ರದಲ್ಲಿ ತೋರಿಸ್ತೀರಾ, ನಾವು ಇಷ್ಟೆಲ್ಲ ಪರ್ಫೆಕ್ಟಾಗಿ ಅದು ಕಾರ್ಬನ್ ಎಷ್ಟು ಸೇರುತ್ತೆ, ಆಕ್ಸಿಜನ್ ಎಷ್ಟು ಸೇರುತ್ತೆ, ಇದನ್ನೆಲ್ಲ ತೋರಿಸಿ ಒಂದೊಂದು ಡೇಟಾ ಹಾಕಿ ಕೊಟ್ಟಿದ್ದೇವೆ, ಇಲ್ಲಿ ಹೀಗಿರುತ್ತೆ. ಸರಿಯಾಗಿ ನೋಡಿದರೆ ಅದರ ಅಂಶವೂ ಕೂಡ, ಆದರೆ ನಮಗೆ ಹೀಗೆ ಕೋಷ್ಟಕದ ಹಾಗೆ ಸಿಗದೇ ಇದ್ದೀತು. ಆದರೆ ಅವರು ಹೇಳುವ ಕೆಲವು ರಸಾಯನ ತಂತ್ರದ ಸಂಗತಿಗಳನ್ನು ಗಮನಿಸಿದರೆ, ಇದರಲ್ಲಿ ತುಂಬ ಪರಿಣಿತರಾದವರು, ನನ್ನಕ್ಕಿಂತ ಹೆಚ್ಚು ಚೆನ್ನಾಗಿ ಇದನ್ನು ವಿವರಿಸಬಲ್ಲವರು, ಟಿನ್ನು ಮತ್ತು ಸತು ಇತ್ಯಾದಿಗಳನ್ನು ಬಳಸಿ ಬಂಗಾರವನ್ನು ತಯಾರಿಸಿ ಪಾದರಸದ ಜೊತೆಗೆ ಬಂಗಾರವನ್ನು ತಯಾರಿಸುವ ಕೋಷ್ಟಕವನ್ನು ನೋಡಿದರೆ, ಆ ಟಿನ್ನು ಎಲ್ಲಿ ಬಳಸಬೇಕು, ತವರ ಎಲ್ಲಿ ಬಳಸಬೇಕು, ಸತುವನ್ನು ಬಳಸುವ ಸೀಸವನ್ನು ಬಳಸುವಾಗ ಎಲ್ಲಿ ಅಂತ ಅದರ ಜೊತೆಗಿನ ಪಾದರಸದ ಸಂಖ್ಯೆಯನ್ನು ನೋಡಿದರೆ ಅದರ ಪಕ್ಕದಲ್ಲೇ ಬಂಗಾರ ಬೆಳ್ಳಿಯ ಅಂಶಗಳು ಸಿಗ್ತವೆ ಅಂತ ಅವರು ಅದರದ್ದೊಂದು ಅಪೂರ್ವವಾದ ರಹಸ್ಯದ ಮಾತನ್ನು ಹೇಳಿದರು ಒಬ್ಬರು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ. ಅಂದರೆ ಹೀಗೆ ಅವರಿಗೆ ಅವರದ್ದೇ ಆದ ಒಂದು ಕಲ್ಪನೆಯಲ್ಲಿ ನಾವು ಹೀಗೇ ಹೇಳಬೇಕು ಅಂತ ಅಂದ್ಕೊಂಡು ಅವರನ್ನು ಹುಡುಕ್ತೇವೆ. ಅವ್ರು ಇನ್ನೇ ಹೇಗೋ ಹೇಳಿರ್ತಾರೆ, ಆ ಹೇಗೆ ಹೇಳಬೇಕಾದದ್ದು ಅಂತ ನಮಗಿವತ್ತು ಗೊತ್ತಿಲ್ಲ ಅನ್ನುವ ಕಾರಣಕ್ಕೆ ಅವರಲ್ಲಿ ದಡ್ಡತನ ಇದೆ ಅಂತ ಭಾವಿಸಿದರೆ ಅದು ನಮ್ಮ ದಡ್ಡತನ ಆಗುತ್ತೆ. ಹೀಗೆ ಎಲ್ಲ ಸಂಗತಿಗಳನ್ನು ತನ್ನ ಉದರದಲ್ಲಿ ಇರಿಸಿಕೊಳ್ಳುವಂತಹ ಪುರಾಣಗಳ ಎಲ್ಲ ರಚನೆಯಾಗಿ 17 ಪುರಾಣ ತಯಾರಾಗಿ ಕೂತಿದೆ. ಇಂತಹ ಸಂದರ್ಭದಲ್ಲಿ ನಾರದರು ಬರ್ತಾರೆ. ಬಂದವರು ಸರಸ್ವತಿ ತೀರದಲ್ಲಿ ಕೂತವ್ರ ಹತ್ರ, ಏನಪ್ಪ ಹೀಗೆ ಕೂತಿದ್ದೀರಿ, ನಿಮ್ಮ ಮುಖದಲ್ಲಿ ಯಾಕೋ ಬೇಸರ ಕಾಣ್ತಾ ಇದೆ, ಬೇಸರ ಕಾಣ್ತಾ ಇದೆ ಅನ್ನೋ ಹಾಗೆ ಅವರು ಕೂತಿದ್ದು. ಇವ್ರು ಕೇಳಬೇಕಲ್ವ, ಇವ್ರು ಕೇಳದೆ ನಾನು ಯಾಕೆಂದರೆ ಅದು ಕ್ರೆಡಿಟ್ ಕೊಡುವ ಉದ್ದೇಶ. ಎಷ್ಟೋ ಸರ್ತಿ ನಾವು ಮಕ್ಕಳ ಎದುರುಗಡೆ ಸುಮ್ಮನೆ ಹೀಗೆ ಕೂತಿರ್ತೇವೆ, ನಮಗೆ ಯಾರು ಆಟಕ್ಕಿಲ್ಲ ಅಂತ. ವಸ್ತುತಃ ನಮ್ಗೆ ಆಟ ಆಡಬೇಕು ಅಂತಲ್ಲ, ಆ ಮಗುವಿಗೆ ಆಟದ ಕೊರತೆ ಉಂಟಾಗಬಾರದು ಅಂತ ನಾವು ಸಪ್ಪೆ ಮೊರೆ ಹಾಕಿ ಕೂತು ಆ ಮಗು ಬಂದ ತಕ್ಷಣ ನೀನು ಬಂದು ನನಗೆ ಆಟಕ್ಕೆ ಸಂತೋಷ ಆಯಿತು ಅಂತ ಭಾವನೆ ಹುಟ್ಟಿಸಿದ್ರೆ ಆ ಮಗುವಿಗೊಂದು ಹೆಮ್ಮೆ, ನನ್ನ ಅಜ್ಜನನ್ನು ನಾನು ಇವತ್ತು ಆಟ ಆಡಿಸಿದೆ ಅಂತ. ಹಾಗೆ ಆ ನಾರದರ ಮೂಲಕ ಜಗತ್ತಿಗೆ ಇಂಥದ್ದೊಂದು ಅಪೂರ್ವವಾದ ಭಕ್ತಿಯೋಗಕ್ಕೆ ಕಾರಣವಾದ ಕೃತಿಯ ರಚನೆಯಾಗುವ ಕ್ರೆಡಿಟ್ ಕೊಟ್ಟು ಸಂತೋಷ ಪಡಿಸಬೇಕು ಅನ್ನುವ ಯೋಚನೆಯಿಂದ ನಾರದರ ಈ ಪ್ರಶ್ನೆಗೆ ತಾವು ಕಿವಿಯಾಗ್ತಾರೆ. ಮಾತುಕತೆಯೆಲ್ಲ ಬೆಳೆಯುತ್ತೆ. ತನ್ನ ಪೂರ್ವದ ಕಥೆಯನ್ನು ನಾರದರು ಹೇಳುತ್ತಾರೆ. ಪೂರ್ವದಲ್ಲಿ ನಾನು ಒಬ್ಬ ಸಾಮಾನ್ಯ ತೊತ್ತಿನವಳ ಮಗನಾಗಿ ಓಡಾಡುತ್ತಾ ಸತ್ಯವನ್ನು ತಿಳಿಲಿಕ್ಕೋಸ್ಕರ ಋಷಿಗಳ ಜೊತೆಗೆ ಚೆನ್ನಾಗಿ ಓಡಾಡದೆ ಸೇವೆ ಮಾಡಿದೆ. ನನಗೆ ಕೊನೆಗೆ ಅವರು ಹೇಳಿದ ಮಾತನ್ನು ಅನುಸಂಧಾನ ಮಾಡ್ತಾ ಧ್ಯಾನಕ್ಕೆ ಕೂತಾಗ ಒಂದು ಕ್ಷಣ ಭಗವಂತನ ದರ್ಶನ ಆಗಿ ಹೊರಟೋಯಿತು. ಗಾಬರಿಯಿಂದ ಕಣ್ಣು ತೆರೆದು ನೋಡಿದರೆ ಎಲ್ಲೂ ಇಲ್ಲ. ಮತ್ತು ಹಠ ಹಿಡಿದು ಅವರು ಹೇಳಿದ ಹಾಗೇ ಮರದ ಬುಡದಲ್ಲಿ ಕುಳಿತು ಭಗವಂತನನ್ನು ಚಿಂತಿಸ್ತಾ ಕೂತೆ. ನಮಗೆ ಇವತ್ತೇನು ಅಂದರೆ ಸ್ಥಾನಮಾನಗಳು ಬೇಕು ಅನ್ನೋದಕ್ಕೋಸ್ಕರ ಬ್ರಾಹ್ಮಣ್ಯದ ಅಪೇಕ್ಷೆ ಹೊರತು ಅದರಲ್ಲಿರುವ ತಿಳುವಳಿಕೆಯನ್ನು ತಿಳಿದು ನಾನು ಸ್ವಲ್ಪ ಅನುಷ್ಠಾನ ಮಾಡ್ತೇನೆ, ಸ್ವಲ್ಪ ಉಪವಾಸ ಇರ್ತೇನೆ, ಸ್ವಲ್ಪ ಹೊತ್ತು ಭಜನೆ ಮಾಡ್ತೇನೆ, ಶಾಸ್ತ್ರವನ್ನು ಕಷ್ಟಪಟ್ಟು ಓದ್ತೇನೆ ಅನ್ನುವ ಕಾರಣಕ್ಕೆ ಬ್ರಾಹ್ಮಣ್ಯ ಯಾರಿಗೂ ಬೇಡ. ಬ್ರಾಹ್ಮಣ್ಯದ ಕಣ್ಣಿರುವುದು ಕೇವಲ ಅದರಲ್ಲಿ ಸಿಗುವ ಸಂಪತ್ತು ಮರ್ಯಾದೆಗೋಸ್ಕರ ಮಾತ್ರ ಹೊರತು ದ್ವೇಷವು ಅದೇ ಕಾರಣಕ್ಕೆ ಹೊರತು ಇನ್ನೇನು ಅವರು ತಿಳ್ಕೊಂಡಿದ್ದಾರೆ ಅದನ್ನು ನಾನು ತಿಳ್ಕೊಳ್ಬೇಕು ಅನ್ನೋ ಹಠದಿಂದ ಯಾರು ಬ್ರಾಹ್ಮಣ್ಯವನ್ನು ಅಪೇಕ್ಷಿಸುವರಿದ್ದಾರೆ? ಅವರು ಕ್ಲೀನ್ ಆಗಿರ್ತಾರೆ, ಅವರೇನಾದರೂ ತ್ಯಾಗವನ್ನು ಹೇಳ್ತಾರೆ ಅದು ಸಿಟ್ಟು ಬರುತ್ತೆ. ಆದ್ದರಿಂದ ನಮಗೆ ಹೇಗೆ ಬೇಕೋ ಹಾಗೆ ಇರಲಿಕ್ಕೆ ಹೇಳೋರಾದರೆ ಅವ್ರು ನಮಗೆ ಆತ್ಮೀಯರು, ಅವ್ರು ನಿಜವಾದ ಬ್ರಾಹ್ಮಣರು. ಉಳಿದವರೆಲ್ಲ ತಂಪಾಡಿಗೆ ತಮ್ಮ ಅನುಷ್ಠಾನ ಮಾಡಿಕೊಂಡು ತಮ್ಮ ತಮ್ಮ ಕರ್ತವ್ಯ ಮಾಡ್ತಾ ಹೋಗ್ತಾರೆ, ತಡಿಲಿಕ್ಕಾಗಲ್ಲ. ಇದರಿಂದ ಏನಾಗುತ್ತೆ, ಹಾಂ ಇಡೀ ದೇಶದ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ನೀವು 3% ಜನ ಇರುವವರ ಕೈಗೆ ಕೊಟ್ಟು ದಾಸ್ಯಕ್ಕೆ ದೇಶವನ್ನು ತಳ್ತಾ ಇದ್ದೀರಿ ಅಂತ ಲದ್ದಿಜೀವಿಗಳು ಮಾತಾಡುವವರು ಇವತ್ತಿಗೂ ಮತ್ತೆ ಎದ್ದೆದ್ದು ತಮ್ಮನ್ನೇ ಒದ್ದುಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ ಅವರಿಗೆ, ಏನು ಮಾತಾಡ್ತಾ ಇದ್ದೇವೆ ನಾವು, ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ, ನಮ್ಮವರ ವಿರುದ್ಧವೇ ಮಾತಾಡ್ತಾ ಇದ್ದೇವೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ಏನು ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ತಿಳ್ಕೊಳ್ಳಿಕ್ಕಾಗದಷ್ಟು ನಮ್ಮಲ್ಲಿ ಅರಿವಿನ ಕೊರತೆ ಬಂದಾಗ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದಷ್ಟು ದಡ್ಡತನ ಬಂದಾಗ ದೇವರು ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ ಅಂತ ಈಗ ಒಂದೋ ಹೇಳಿದ್ದರ್ಥ ಆಗಬೇಕು, ಒಂದೋ ಸ್ವಂತ ಯೋಚನೆಗೆ ಬರಬೇಕು, ಎರಡೂ ಇಲ್ಲದನ್ನು ಯಾರು ರಕ್ಷಣೆ ಮಾಡಬೇಕು, ಬಿಟ್ಟುಬಿಡಬೇಕಷ್ಟೇ. ಅಂಥವರನ್ನೇ ಮೂರ್ಖರು ಅಂತ ಶಬ್ದದಿಂದ ಕರೀತಾರೆ. ಹಾಗೆ ನಮ್ಮೊಳಗಿನ ಸತ್ಯವನ್ನು ತಿಳಿಯುವುದಕ್ಕೆ ನಿರಂತರ ಪ್ರಯತ್ನ ಇರಬೇಕು ಅನ್ನೋದು ಒಬ್ಬ ಸಾಧಕನಿಗೆ ದಾರಿ.
ಅದನ್ನು ತಿಳಿಸ್ಲಿಕ್ಕೋಸ್ಕರ ಋಷಿಗಳ ಜೊತೆಗೆ ಅವರು ಏನು ಕೊಟ್ಟರೋ ಅದನ್ನು ನಾನು ಅನುಸಂಧಾನ ಮಾಡಿದೆ. ನನಗವರು ತಿಳಿಸಿಕೊಟ್ಟ ಎಲ್ಲ ಸಂಗತಿ ನೋಡಿ, ಅವರು ಅವನು ಯಾವನೋ ತೊತ್ತಿನ ಮಗ ಅಂತ ಅನ್ನುವ ವಿಷಯ ಗೊತ್ತಿದ್ರೂ ಕೂಡ ಏನು ಹೇಳಬೇಕೋ ಅದನ್ನು ಋಷಿಗಳೆಲ್ಲರೂ ಹೇಳಿ ನೀನು ಈ ಸಾಧನೆ ಮಾಡು ಅಂತ ಹೇಳಿ ಹೋಗಿದ್ದಾರೆ. ಮತಂಗ ಋಷಿಗಳು ಹೇಗೆ ಶಬರಿಯನ್ನು, ಅವಳು ಯಾರೋ ಒಬ್ಬಳು ಗಿರಿಜನ, ಆದರೆ ಅವಳನ್ನು ಅತ್ಯಂತ ಆತ್ಮೀಯವಾಗಿ ನೀನು ರಾಮ ಬರುವ ತನಕ ಇಲ್ಲೇ ಕಾಯಿ, ನಿನಗೆ ಅಂತರಂಗದ ಶುದ್ಧಿ ಉಂಟು, ಅದರ ಜೊತೆಗೆ ಭಗವಂತನ ದರ್ಶನ ಆಗುವ ಯೋಗ ಉಂಟು, ಇಲ್ಲೇ ಇರು ಅಂತ ಹೇಳಿ ಕಳಿಸಿದರು. ಇದೆಲ್ಲ ಉದ್ಧಾರ ಮಾಡಿದ ದಾರಿಯಲ್ಲೋ. ನಮ್ಮಲ್ಲಿ ನಿಜವಾಗಿಯೂ ಭಕ್ತಿ ಇದೆ, ಭಗವಂತನಲ್ಲಿ ಭಗವಂತನನ್ನು ತಿಳ್ಕೊಳ್ಬೇಕು ಅನ್ನೋ ಪ್ರೀತಿ ಇದೆ ಅಂದಾಗ ಯಾರೇ ಎಂಥದ್ದೇ ರೀತಿಯ ದಬ್ಬಾಳಿಕೆ ಮಾಡಲಿ ದೇವರಿಂದ ನಮ್ಮನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾದದ್ದು ಗುರಿ ಸಂಪತ್ತಾದಾಗ ಈ ಜಾತಿ ವ್ಯವಸ್ಥೆ ಮತ ಮಠ ಇದೆಲ್ಲ ಅಡಚಣೆ ಥರ ಕಾಣುತ್ತೆ. ನಮಗೆ ದೇವರು ಅನ್ನೋದೇ ಮುಖ್ಯ ಆದಾಗ ಈ ಯಾವ ಅಡಚಣೆಯು ನಮಗೆ ತಡೆಗೋಡೆ ಆಗುವುದಿಲ್ಲ. ನಮ್ಗೆ ಯಾಕೆಂದರೆ ಈ ಎಲ್ಲ ಗೋಡೆಗಿಂತ ಎತ್ತರದಲ್ಲಿದೆ. ಸೂರ್ಯೋದಯ ಆಗೋದಕ್ಕೆ ತಡೆಗೋಡೆ ಯಾರು ಹಾಕೋರು? ನಾವು ಸೂರ್ಯೋದಯ ಕಡೆ ಗಮನ ಕೊಡಬೇಕು ಹೊರತು ಯಾವುದೋ ಸ್ಟ್ರೀಟ್ ಲೈಟಿಗೋ ಮನೆ ಮುಂದೆ ಅವ್ರು ಹಾಕಿದ ದೀಪವನ್ನು ನೀವು ನಿಮ್ಮ ಮನೆಯ ದೀಪವನ್ನು ಹಾಕಿದರೆ ಆದರೆ ಅದಕ್ಕಿಂತ ಎಚ್ಚರ ಕಂಪೌಂಡ್ ಕಟ್ಟಿದರೆ ತಪ್ಪಲ್ವ? ನಮ್ಮ ಮನೆಗೆ ಬೆಳಕು ಬರೋ ತಪ್ಪಿತಲ್ವ? ಅಂದರೆ ನೀನು ಅದಕ್ಕಿಂತ ಎತ್ತರದಲ್ಲಿ ದೀಪ ನಿಮ್ಮನೆಯಲ್ಲಿ ಹಾಕು, ನಮ್ಮನೆ ದೀಪಕ್ಕೆ ಯಾಕೆ ಕಾಯ್ತಾ ಇದ್ದಿ? ನನ್ನೊಳಗೆ ನಾನೇ ಒಂದು ಜೀವ, ನಾನೇ ಒಂದು ಸಮರ್ಥವಾದ ಸಾಮರ್ಥ್ಯವನ್ನು ಹೊಂದಿದವನು ಅಂತ ಶಾಸ್ತ್ರ ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಒಂದು ಕ್ವಾಲಿಟಿ ಇದೆ ಅಂತ ಹೇಳಿದ್ಮೇಲೆ ಅದನ್ನು ಕಾಣುವ ಪ್ರಯತ್ನ ಮಾಡಬೇಕು ಹೊರತು ಯಾವಾಗಲೂ ಇನ್ನೊಬ್ಬರ ನೆರಳಿನಲ್ಲೇ ಬದುಕಬೇಕು ಅನ್ನೋ ಬಯಕೆ ಯಾಕೆ? ನಮಗೆ ಬಗ್ಗುವುದಿದ್ರೆ ಭಗವಂತನಿಗೆ ಬಗ್ಗುವುದಷ್ಟೇ, ಭಗವಂತನ ಭಕ್ತರಿಗೆ ಬಗ್ಗುವುದು. ಇದು ಬಿಟ್ಟು ಉಳಿದವರಿಗೆ ನಾವು ಸೊಪ್ಪು ಹಾಕಬೇಕಾದ ಅಗತ್ಯ ಇಲ್ಲ ನಿಜವಾಗಿ. ಆದರೆ ಇದು ಅರ್ಥ ಆಗದೇ ಇರೋದ್ರಿಂದ ಎಲ್ಲರ ಮೇಲೂ ಸಿಕ್ಕಾಪಟ್ಟೆ ದೋಷಾರೋಪ ಮಾಡಿಕೊಂಡು ನಮ್ಗೆ ಅವ್ರು ತೊಂದರೆ ಮಾಡಿದರು, ಇವ್ರು ತೊಂದರೆ ಮಾಡಿದರು, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದ್ರು, ನಾವು ಕೊನೆವರೆಗೂ ದೋಷಜ್ಞರೇ ಆಗಿಬಿಡ್ತೇವನು. ಇನ್ನೂ ಕಷ್ಟ ದೋಷೈ ಕದ್ರಕ್. ದೋಷಜ್ಞರಾದರೆ ಪರವಾಗಿಲ್ಲ, ದೋಷನೂ ಗೊತ್ತಿರಬೇಕು, ಆದರೆ ದೋಷ ಮಾತ್ರ ಗೊತ್ತಿರುವುದುಂಟಲ್ವ? ಇದು ನಮ್ಮ ದಾರಿಯನ್ನು ನಾವೇ ಕಡಿದು ಆಚೆಗೆ ಹೋಗ್ಲಿಕ್ಕಿಲ್ಲ ಅಂತ ಆಮೇಲೆ ಕೂತ್ಕೊಂಡಳುದು, ನಮ್ಮ ದಾರಿ ಕಟ್ಟಾಗಿದೆ, ನಮ್ಮ ದಾರಿ ಕಟ್ಟಾಗಿದೆ ಅಂತ. ಇದಾಗದಂತೆ ನೋಡಿಕೊಳ್ಳಿಕ್ಕೆ ನಾರದರು ತನ್ನ ಇಡೀ ಕಥೆಯನ್ನು ಹೇಳ್ತಾರೆ. ದಾರಿ ಕಟ್ಟುವ ಕೆಲಸ ಮಾಡಬೇಕು ಹೊರತು ಕತ್ತರಿಸುವ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ನಾರದರು ತಾವು ಕಟ್ಟಿಕೊಂಡ್ರು, ಮುಂದೆ ನಾರದರಾಗಿ ಜಗತ್ತಿನ ಎಲ್ಲರ ಜೊತೆಗೆ ನಾಮದ ಬೆಸುಗೆಯಿಂದ ಭಗವಂತನಿಗೆ ಸೇತುವೆಯನ್ನು ಕಟ್ಟಿದರು. ಹೀಗೆ ತನ್ನ ಬದುಕನ್ನು ಪರಿಚಯಿಸಿ ಮುಂದೆ ಆ ಮೂಲಕ ವ್ಯಾಸರು ಆಯಿತು ಸಮಾಧಿ ಸಮಾಧಿನಾನುಸ್ಮರ. ನೀವು ನೇರ ಅರ್ಥ ಆಗುವ ಭಾಷೆಯಲ್ಲಿ ನಾನು ಹೇಳಿದೆ ಮೂರು ಭಾಷೆ ಅಂತ. ಒಂದು ಕಂಡದ್ದು, ಒಂದು ಇದ್ದದ್ದು, ಒಂದು ಕಾಣದ್ದು. ಮೂರು ಥರ ಇದೆ ಭಾಷೆಗಳು. ಕಂಡದ್ದು ಅಂದರೆ ದರ್ಶನ, ಇದ್ದದ್ದು ಅಂದರೆ ಸಮಾಧಿ, ಕಾಣದ್ದು ಅಂದರೆ ಗುಹ್ಯ. ಮೇಲ್ನೋಟಕ್ಕೆ ಏನೂ ಗೊತ್ತಾಗೋದಿಲ್ಲ, ಅದರ ಒಳಗೆ ಇನ್ನೇನೋ ಬೇರೆ ಇರುತ್ತೆ. ನೀವು ಸಮಾಧಿಯ ಭಾಷೆಯಿಂದ ನಮಗೆ ಭಗವಂತನ ಕಥೆಯನ್ನು ಹೇಳಿ ಅಂತ ಹೇಳಿದ್ದಕ್ಕೋಸ್ಕರ ಭಗವಂತನ ಕಥೆಯನ್ನು ಅವರು ರಚನೆ ಮಾಡ್ತಾರೆ. ವ್ಯಾಸರು ಗ್ರಂಥವನ್ನು ರಚನೆ ಮಾಡಿದ ಮೇಲೆ ಮೊದಲು ಶುಕಾಚಾರ್ಯರಿಗೆ ಅದರ ಪಾಠವನ್ನು ಮಾಡ್ತಾರೆ. ಪಾಠವನ್ನು ಮಾಡಿ ಶುಕಾಚಾರ್ಯರು ತಂದೆಯನ್ನೂ ಬಿಟ್ಟು ಓಡಾಡ್ತಾ ಇರ್ತಾರೆ. ಅವರು ಕಥೆ ಕೇಳಲಿಕ್ಕೋಸ್ಕರ ಅಪ್ಪನ ಹತ್ರ ಬಂದದ್ದು ಹೊರತು ಇನ್ನೂ ಎಲ್ಲ ಕಡೆಯೂ ದೇವರನ್ನು ಕಾಣುವ ಬಯಕೆ ಇದ್ದವರಿಗೆ. ನಮಗೇನು ಅಂದರೆ ಅಪ್ಪನಿಂದ ದೂರ ಆದರು ಅಂತಂದರೆ ಅಪ್ಪ ಬೇರೆ, ಮಗನಿಗಿರುವ ದೃಷ್ಟಿ ಬೇರೆ ಅಂತ ನಮ್ಮ ಭಾವನೆ. ಆದರೆ ಶುಕಾಚಾರ್ಯರು ಎಲ್ಲ ಕಡೆಯೂ ವ್ಯಾಸರನ್ನೇ ಕಾಣುವ ಶಕ್ತಿ ಇದ್ದವರಾದ್ರಿಂದಾಗಿ ಅಪ್ಪನಿಂದ ದೂರ ಆದರೂ ನಮ್ಮ ಕಣ್ಣಿಗೆ ಕಾಣುವ ಕಥೆ. ಪುತ್ರಾಯಿತಿ ಹೋವಾಚ, ಜೋರಾಗಿ ಮಗ ಅಂತ ಕರೆದ್ರಂತೆ. ಶುಕಾಚಾರ ಬರಲಿಲ್ಲ, ಮರಗಳೆಲ್ಲ ತಲೆ ಅಲ್ಲಾಡಿಸಿದ್ದು ಅಂತೆ. ಮರ ತಲೆ ಅಲ್ಲಾಡಿಸೋದು ಅಂದರೆ ಏನು? ಎಲ್ಲದ ಎಲ್ಲ ಮರಗಳ ಮನಸ್ಸಿನಲ್ಲಿ, ನಮಗಿದು ಒಂದು ಕಥೆ, ಮರಗಳಿಗೆ ಮನಸ್ಸಿದೆ ಅಂತ. ಸರ್ವಭೂತ ಹೃದಯಂ, ಎಲ್ಲ ಮರಗಳು ಕೂಡ ತರವೋಪಿ ನೇದುಹು, ತರುಗಳೆಲ್ಲ ಜೋರಾಗಿ ತಲೆಯಲ್ಲಾಡಿಸಿದವು ಅಂದರೆ ಅದರಲ್ಲಿರುವ ಮನಸ್ಸು ಇದೇ ಶುಕಾಚಾರ್ಯರದ್ದೇ ಮೂಲ ರುದ್ರದೇವ ಅಲ್ವಾ? ಶುಕಾಚಾರ್ಯರು ಅಂದರೆ ರುದ್ರದೇವನ ಅವತಾರ. ಹಾಗೆಯೇ ಮನಸ್ಸಿನ ಅಭಿಮಾನಿ ದೇವತೆ ಆದ ರುದ್ರದೇವ ಅಲ್ಲೇ ತಲೆ ತೂಗಿದ, ಅದು ಮರಗಳು ತಲೆ ತೂಗಿದ ಹಾಗೆ ಕಂಡಿತು ಅನ್ನುವ ಮೂಲಕ ಮರಗಳಿಗೆ ಮನಸ್ಸಿದೆ ಅನ್ನುವ ಎಚ್ಚರ ನಮ್ಮ ಪ್ರಾಚೀನರಿಗಿತ್ತು ಅಂತ ಗೊತ್ತಾಗುತ್ತೆ. ನಮಗೆ ಮನಸ್ಸಿಲ್ಲ ಅಷ್ಟೇ ಯಾವುದನ್ನು ತಿಳ್ಕೊಳ್ಳಿಕ್ಕೆ, ಉಳಿದದ್ರ ಬಗ್ಗೆ ನಮ್ಮವರಿಗೇನು ಗೊತ್ತಿಲ್ಲ ಅನ್ನೋದನ್ನು ಹೇಳುವುದರಲ್ಲೇ ನಮಗೆ ಮನಸ್ಸು ಹೊರತು ಸತ್ಯ ಎಲ್ಲಿ ಆದರೂ ಇದ್ದರೆ ತಗೊಳ್ಬೇಕು ಅನ್ನೋ ಮನಸ್ಸಿಲ್ಲ, ಇದು ಕಷ್ಟ ಆಗಿದ್ದು. ಹಾಗೆಯೇ ಶುಕಾಚಾರ್ಯರು ಅಪ್ಪನ ಜೊತೆಗೆ ಪಾಠವನ್ನು ಚೆನ್ನಾಗಿ ಕಲಿತರು. ಇದರ ನಂತರ ಈ ಇಡೀ ಇದನ್ನು ನೋಡಿ, ಇಡೀ ಕಥೆಯನ್ನು ಹೇಳುವುದಕ್ಕೆ ಬೇಕಾದ ಕ್ಲೈಮ್ಯಾಕ್ಸಿಂದ ಶುರುವಾಗುತ್ತೆ ಕಥೆ. ಈ ಕಥೆ ಇರುವುದು ನೋಡಿ, ಈ ಕಥೆ ಶುರುವಾಗೋದು ಹೇಗೆ ಅಂದರೆ, ಕಾಡಿಗೆ ಹೋಗ್ತಾ ಇದ್ದಾನೆ, ಅಲ್ಲೊಂದು ಋಷಿಗಳ ಆಶ್ರಮ, ಹಸಿವೆ ನೀರಡಿಕೆ ಬಾಯಾರಿಕೆಯಿಂದ ಒದ್ದಾಡಿದ. ನನ್ನ ಕಥೆ ತುಂಬ ಬಿಡಿಸಿ ಹೇಳುವುದಿಲ್ಲ. ಸತ್ತ ಹಾವನ್ನು ನೀನು, ಈ ಸತ್ತ ಹಾವಿನಂತೆ ಬಂದ ಅತಿಥಿಯನ್ನು ಒಂದು ಆತಿಥ್ಯ ಮಾಡುವ ಆದರ ಮಾಡುವ ಶಕ್ತಿ ನಿನಗಿಲ್ಲ ಅಂದಮೇಲೆ ನೀನು ಇದಕ್ಕೆ ಸಮ
ಅಂತ ಹೇಳಿ ಸತ್ತ ಹೆಣ ಒಂದು ಹಾವನ್ನು ಹಾಕಿ ಹೊರಟು ಹೋದ. ಎಲ್ಲ ಸಣ್ಣ ಸಣ್ಣ ವಿಷಯ ಎಷ್ಟು ಚಂದ ಇದೆ ಅಂದರೆ ಭಾಗವತದಲ್ಲಿ ಒಬ್ಬ ಹುಡುಗ ನೋಡ್ತಾನೆ, ನೋಡಿ ಶೃಂಗಿ ಹತ್ರ ಬಂದು ಹೇಳ್ತಾನೆ. ಅವನಿಗೆ ಎಲ್ಲೋ ಈ ರಾಜರ ವರ್ತನೆ ಬೇರೆಯವರನ್ನೆಲ್ಲ ನೋಡಿ ನೋಡಿ ಅಸಡ್ಡೆ ಇತ್ತು, ಒಂಥರ ಅಸಹಕಾರ ಬುದ್ಧಿ ಇತ್ತು. ಸಿಟ್ಟಿನಿಂದ ಹೇಳ್ತಾನೆ, ನಿಮ್ಮಪ್ಪ ಎಂಥವ್ರು, ಅಂಥವರಿಗೆ ಇನ್ನು ನಮ್ಮಲ್ಲಿ ಬುದ್ಧಿಜೀವಿಗಳೆಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳುವ ಮಾತುಗಳಾಡ್ತಾರಲ್ವ, ವಸ್ತುತ ಅವ್ರ ಮನೆಗೆ ಸಮಸ್ಯೆ ಆಗಿರುತ್ತೆ, ಊರವ್ರ ಸಮಸ್ಯೆ ಅಂತ ತೋರಿಸ್ತಾ ಇರ್ತಾರೆ. ವಸ್ತುತ ಅದು ಊರಿಗೆ ಏನೂ ಸಮಸ್ಯೆ ಆಗಿರಲಿಲ್ಲ, ತಾನಿಂದ ತಾನೇ ಎಲ್ಲ ನಡೆದು ಹೋಗುತ್ತೆ, ಇವತ್ತಿನವರೆಗೆ ಎಷ್ಟು ಸಮಸ್ಯೆಗಳು ಬಂದಿಲ್ಲ. ಆದರೆ ಅವನು ಹುಡುಗ ಅದು ಬಿಸಿ ರಕ್ತ, ಕೆಲವೊಂದು ಸರ್ತಿ ನಾನು ಎಲ್ಲ ಹೇಳಿಬಿಟ್ಟು ನಿನಗೆ ಅತ್ಯಂತ ಅದ್ಭುತವಾದ ಸುದ್ದಿ ಕೊಟ್ಟಿದ್ದೇನೆ, ನಮ್ಮಲ್ಲೇ ಮೊದಲು, ಬೇರೆ ಯಾರು ಹೇಳಲೇ ಇಲ್ಲ. ಏನು ಹೇಳಿದ್ದು, ತಲೆ ಹಾಳು ಮಾಡಿದ ಕೆಲಸ ನಿಮ್ಮಲ್ಲೇ ಮೊದಲು, ಇನ್ನೇನೂ ಅಲ್ಲ. ಆದರೆ ಅವನು ಆ ಹುಡುಗ ಹೋಗಿ ಹೇಳಿ ಶೃಂಗಿಗೆ, ನಿನ್ನಂಥ ಒಬ್ಬ ಎಳೆಯ ತರುಣ ತಪಸ್ಸನ್ನು ಮಾಡಿದ ಮೇಲೆ ಇದನ್ನು ನೀನು ಪ್ರಯೋಗಿಸಲಿಲ್ಲ ಅಂದರೆ ನಿನ್ನಲ್ಲಿರುವ ವಿದ್ಯೆಗೆ ಏನು ಅರ್ಥ ಅನ್ನುವ ಹಾಗೆ ಮಾತಾಡ್ತಾನೆ. ಅವನಿಗೆ ಕೂಡಲೇ ಕೋಪ ಬರುತ್ತೆ, ಬಂದು ನೋಡ್ತಾನೆ ಅಪ್ಪನ ಕೊರಳಲ್ಲಿ ಸತ್ತ ಸರ್ಪ ಇದೆ. ಸತ್ತ ಸರ್ಪವನ್ನು ಹಾಕಿದ ನಮ್ಮ ಅಪ್ಪನ ಕೊರಳಿಗೆ ಹಾಕಿದ ದುಷ್ಟನ ಸಾವು ಬದುಕಿದ ಸರ್ಪದಿಂದ ಆಗಲಿ, ಅವನು ತಕ್ಷಕ ಕಚ್ಚಲಿ ಅಂತ ಹೇಳ್ತಾನೆ. ಏಳು ದಿನಗಳೊಳಗಾಗಿ ತಕ್ಷಕ ಕಚ್ಚಲಿ, ಕಚ್ಚಿತ್ತು, ಅದು ಮುಂದಿನ ಕಥೆ ಇದೆ. ಇಲ್ಲಿ ಕಚ್ಚಲಿ ಅಂತ ಶಾಪ ಕೊಟ್ಟನಲ್ವ, ಏಳು ದಿವಸ ಮುಗಿಯುತ್ತೆ, ಕಚ್ಚಿತು ಅನ್ನೋದು ಹನ್ನೆರಡನೇ ಸ್ಕಂದಕ್ಕೆ ಮುಗಿಯುತ್ತೆ. ಇಲ್ಲಿ ಕಚ್ಚಲಿ ಅನ್ನುವ ಶಾಪ ಇದು ಕ್ಲೈಮ್ಯಾಕ್ಸ್ ನಿಜವಾಗಿ, ವಸ್ತುತ ಇದಕ್ಕಿಂತ ಪೂರ್ವದಲ್ಲಿ ಪೂರ ಕಥೆ ಆಗಿರೋದು, ಈ ಪರೀಕ್ಷಿತ ರಾಜನ ಪೂರ್ವದಲ್ಲೇ ಪೂರ್ತಿ ಕಥೆ ನಡೆದದ್ದು. ಆದರೆ ವೇದವ್ಯಾಸರು ಕಥೆ ಶುರು ಮಾಡಿದ ರೀತಿ ಅವನಿಗೆ ಶಾಪ ಬಂತು. ಆದರೆ ಶಾಪ ಬರುವ ಮುನ್ನವೇ ಅರ್ಧ ಹೆಜ್ಜೆ ಇಟ್ಟು ಆಚೆಗೆ ಹೋದ ಮೇಲೆ ಅವನಿಗೆ ಪಶ್ಚಾತ್ತಾಪ ಆಗಿದೆ, ಛೇ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ನನಗಾದ ಒಂದು ಅಸಹಕಾರವನ್ನು ಅಥವಾ ಇನ್ನೇನೋ ಅಸಡ್ಡೆ ಅಂತ ನಾನು ಅಂದ್ಕೊಂಡೆ ಹೊರತು, ನಿಜವಾಗ ಆ ಮನುಷ್ಯ ಒಳಗಿನಿಂದ ತಪಸ್ಸಿನಲ್ಲೇ ಇದ್ದದ್ದಾಗಿದ್ದರೆ ಋಷಿಗಳು ಯಾವತ್ತೂ ಹಾಗೆ ನಡ್ಕೊಳ್ಳೋರಲ್ಲ. ನಾನು ಈ ಕೆಲವೊಂದು ಸರ್ತಿ ಕಾಲ ಕೆಟ್ಟರೆ ಎಂಥವನ ಬುದ್ಧಿಯೂ ಕೆಡುತ್ತೆ ಅನ್ನುವ ಹಾಗೆ, ಕಾಲ ಕೆಡುವುದು ಅಂದರೆ ಮತ್ತೆ ನೀವು ಕಾಲ ಅಂತ ಹೇಳಿಬಿಡಿ, ಕಲಿ ಕಲಿ ಕಾಲವನ್ನು ಪ್ರತಿನಿಧಿಸಿ ಬರುತ್ತೆ. ನಮಗೆ ಇದೊಂದು ಕೆಟ್ಟ ಅಭ್ಯಾಸ ಇದೆ, ಏನಂದರೆ ಕಾಲ ಕೆಡುವುದು, ಸಮಾಜ ಕೆಡುವುದು, ಅಂದರೆ ಆ ಸಮಾಜ ನಾವೇ, ನಮಗೆ ನಾವು ದೋಷ ಹೇಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಸಮಾಜ ಎಲ್ಲ ಹಾಳಾಯ್ತು ರೀ, ಯಾರು ಸಮಾಜ ಅಂದರೆ ನಾವೇ. ಕಾಲ ಎಲ್ಲ ಕೆಡ್ತು ರೀ, ಕಾಲ ಅಂದರೆ ಯಾರು, ನಾವೇ. ಯಾಕೆಂದರೆ ಕಾಲ ಅಂತ ಒಂದು ಪ್ರತ್ಯೇಕ ನಿಮ್ಗೆ ತೋರಿಸ್ಲಿಕ್ಕೆ ಬರುವುದಿಲ್ಲ. ನೀವು ಕಾಲ ಅಂದರೆ ಗಡಿಯಾರ ತೋರಿಸಿದ್ರೆ ಅದು ಕಾಲವ? ಕಾಲಕ್ಕೊಂದು ನಿಮಗೆ ಎಕ್ಸಿಸ್ಟೆನ್ಸನ್ನು ತೋರಿಸ್ಲಿಕ್ಕೆ ಬರಲ್ಲ. ಕಾಲ ಅಂದರೆ ಒಬ್ಬ ಒಂದು ವಸ್ತು ಅಥವಾ ಒಂದು ಜೀವ, ಒಬ್ಬ ವ್ಯಕ್ತಿ. ಚಲನೆ ಉಂಟಾಗುವಾಗ ಗೊತ್ತಾಗುತ್ತೆ ಕಾಲ ಅನ್ನೋದು. ಸೂರ್ಯನಿಂದ ಚಲನೆ ಉಂಟಾಗುವಾಗ ನಮ್ಗೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಕಾಲ ಅಂದರೆ ಏನು ಅಂತ. ಅಲ್ಲಿ ತನಕ ಕಾಲ ಇದೆ ಅಷ್ಟೇ. ಅದು ಆ ವ್ಯವಸ್ಥೆಯನ್ನು ಅವನು ಯೋಚನೆ ಮಾಡಿ ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ರಾಜ್ಯವನ್ನು ಆಗಲೇ ಅವನು ತ್ಯಾಗ ಮಾಡಿ ಮಂತ್ರಿಗಳ ಕೈಗೆ ಒಪ್ಪಿಸಿ ಬರ್ತಾ ಇದ್ದಾನೆ. ಆಗ ಸುದ್ದಿ ಬಂತು. ಈ ಸುದ್ದಿ ಬರುವುದಕ್ಕೂ ಕಾರಣ ಇದೆ. ಮಗ ಭಾರೀ ಆ ಶಾಪವನ್ನು ಕೊಟ್ಟು ಉದ್ವೇಗದಿಂದ ನಮ್ಮಪ್ಪನಿಗೆ ನಾನು ಏನೋ ಒಂದು ಮಹಾ ಉಪಕಾರ ಮಾಡಿಬಿಟ್ಟೆ ಅಂತ ಕೂತಿದ್ದಾನೆ. ಎಷ್ಟು ಚಂದ ಹೇಳ್ತಾರೆ ಅಂದರೆ ಶಮೀಕ, ಶೃಂಗಿಯ ಮಗ ಶಮೀಕ ಹೇಳ್ತಾನೆ, ರಾಜಾ ಕಾಲಸ್ಯ ಕಾರಣಂ, ನಿಜವಾಗಿಯೂ ಇಲ್ಲಿಯ ತನಕ ಕಲಿಯುಗದ ಯಾವುದೇ ಕೆಟ್ಟ ಪ್ರಭಾವಕ್ಕೆ ಒಳಗಾಗದೆ ನಮ್ಮ ತಪಸ್ಸಿನಲ್ಲಿ ನಾವು ನಿಶ್ಚಿಂತೆಯಿಂದ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಈ ರಾಜ. ರಾಜ ಸ್ವತಂತ್ರವಾಗಿ ನಿಮ್ಮ ಮನೆ ಮನೆಗೆ ಬಂದು ನಿಮಗೆ 15,000 ಕೊಡಲ್ಲ. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಗಟ್ಟಿ ಮಾಡುವ ಮೂಲಕ ನಿಮ್ಮಲ್ಲಿರುವ ದುರ್ವ್ಯಯಗಳೇನಿವೆಯೋ ಅದನ್ನು ತಪ್ಪಿಸಿ, ಅಪವ್ಯಯ ಆಗುವುದನ್ನು ತಪ್ಪಿಸಿ, ನಿಮ್ಮ ಸಂಪತ್ತನ್ನು ನಿಮ್ಮ ಕೈಯಲ್ಲಿ ಉಳಿಸುವಂತಹ ಮನಸ್ಥಿತಿಯನ್ನು ಹುಟ್ಟು ಹಾಕಿದಾಗ ರಾಜ ಇನ್ಸ್ಪೈರ್ ಮಾಡ್ಬೋದು ಎಲ್ಲವನ್ನು. ಒಬ್ಬನೇ ಏನು ಮಾಡ್ಬೋದು ಹೇಳಿ? ಅವನ ಕರ್ತವ್ಯವನ್ನು ಅವನು ಚೆನ್ನಾಗಿ ಮಾಡ್ತಿರ್ತಾನೆ. ಪ್ರತಿ ಮನೆಗೂ, ಪ್ರತಿ ತೋಟಕ್ಕೂ, ಪ್ರತಿ ಸಂಘ ಸಂಸ್ಥೆಗೂ, ಪ್ರತಿ ರಾಜ್ಯಕ್ಕೂ, ಪ್ರತಿ ಜಿಲ್ಲೆಗೂ ಬಂದು ಅವನು ಅಷ್ಟು ರೂಪ ತೆಗೊಳ್ಳಿಕ್ಕೆ ಅವನು ಅವನೇನು ರಾಜರಾಜೇಶ್ವರ ರೂಪವೋ, ಭಗವಂತನೋ ಅವನು. ನಮಗೇನಾಗಿದೆ ಅಂದರೆ ನಮ್ಮ ಮನೆಗೆ ಬರ್ತಾನೆ ಪ್ರಧಾನಿ, ನಮ್ಮನ್ನು ನಾಳೆ ಉದ್ಧಾರ ಮಾಡಿಬಿಡ್ತಾನೆ ಅಂತ ಅನ್ನುವ ಯೋಚನೆ. ನಾವೇನು ಕಾರ್ಯಭಾರ ನಡೆಸಬೇಕಾದ ಅಗತ್ಯ ಇಲ್ಲ, ಎಲ್ಲ ಮೇಲಿಂದ ಉದುರಿ ಬಿದ್ದವರೆಲ್ಲ ಮಾಡ್ತಾರೆ ಅಂತ. ನಮ್ಮ ಕೆಲಸ ನಾವು ಮಾಡಬೇಕು. ತಂದೆ ಬೈತಾನೆ, ಇಂಥ ರಾಜನನ್ನು ನಾವು ಮತ್ತೆ ಪಡೆಯೋದು ಸಾಧ್ಯ ಇಲ್ಲ. ಇಡೀ ದೇಶ ಇದಕ್ಕೋಸ್ಕರ ಅಳುತ್ತೆ. ಯಾಕೆಂದರೆ ಅನ್ಯಾಯಗಳನ್ನು ನಡೆಯದಂತೆ ತನ್ನ ಜೀವಿಕೆಯನ್ನೂ ಅದಕ್ಕೆ ಬಲಿ ಕೊಟ್ಟು, ಸ್ವಂತಕ್ಕೆ ಅಂತ ಯಾವತ್ತೂ ಕೂಡ ಅವನು ಸ್ವಾರ್ಥದಿಂದ ಸಂಪತ್ತನ್ನು ಉಪಯೋಗಿಸಿಲ್ಲ, ಅಥವಾ ತನ್ನ ಸ್ವಂತಕ್ಕೆ ಪ್ರೈವೇಟ್ ಲೈಫ್ ಅಂತ ಅವನು ಆಚರಣೆ ಮಾಡಲಿಕ್ಕೆ ಹೋಗಿಲ್ಲ. ಯಾವಾಗಲೂ ತಿರುಗಿ 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 ಎಲ್ಲಿ ಎಲ್ಲಿ ಕಲಿ ಇದ್ದಾನೋ ಎಲ್ಲ ಕಡೆ ನಿಗ್ರಹಿಸಿದ್ದಾನೆ. ಇಂಥ ಒಬ್ಬ ರಾಜನಿಗೆ ಶಾಪ ಕೊಟ್ಟು ಹೆಮ್ಮೆಯಿಂದ ಬೀಗ್ತಾ ಇದೆಯಲ್ವಾ,
ನಾಚಿಕೆ ಆಗಲ್ವ ನಿನಗೆ ಅಂತ ಬೈತಾನಪ್ಪ ಒಬ್ಬ ವಿವೇಕಿ ಅಪ್ಪ ಅಂದ್ರೆ ಜನರೇಷನ್ ಗ್ಯಾಪ್ ಎಷ್ಟಿದೆ ನೋಡಿ ಅಪ್ಪ ಅವನ ಮಾತು ಹೇಗಿದೆ ಅಂದ್ರೆ ನಾವು ಇವತ್ತು ಹೊಸ ತಲೆಮಾರು ನಮ್ಮ ತಂದೆ ತಾಯಿಗಳಿಗೆ ಏನು ಅರ್ಥ ಆಗಲ್ಲ ಅಂತಾನೆ ಯೋಚನೆ ಮಾಡೋದು ಕೆಲವು ವಿಷಯ ಅರ್ಥ ಆಗದೇ ಇರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಸಾರ್ವಕಾಲಿಕ ಸತ್ಯ ಒಂದೇ ಒಳ್ಳೆಯದು ಕೆಟ್ಟದ್ದು ಅನ್ನೋದೇ ನಿಲ್ಲುವುದು ಹೊರತು ತಂತ್ರಜ್ಞಾನದಲ್ಲಿರುವ ಅಪ್ಡೇಷನ್ ನಿಲ್ಲುವುದು ಅಂತಲ್ಲ ಯಾಕೆಂದರೆ ಮುಂದೆ ಈ ಅಪ್ಡೇಷನ್ನು ಮುಗಿದೋಗುತ್ತೆ ಇನ್ನೊಂದು ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಆದರೆ ಮಾನಸಿಕವಾದ ವ್ಯಥೆ ಅವತ್ತಿಗೂ ಹಾಗೆ ಇವತ್ತಿಗೂ ಹಾಗೆ ನಾಳೆಗೂ ಹಾಗೆ ಎಂದೆಂದಿಗೂ ಹಾಗೆ ಅಲ್ಲಿಗೆ ನಾವು ಉತ್ತರ ಕಾಣಬೇಕು ಹೊರತು ಇವತ್ತಿನ ಸಣ್ಣ ಪುಟ್ಟ ಸಮಸ್ಯೆಯೇ ದೊಡ್ಡ ಸಮಸ್ಯೆ ಅಂತ ಜೀವನ ಇದರಲ್ಲೇ ಮುಗಿದೋಯಿತು ಅಂತ ಭಾವಿಸುವುದಲ್ಲ ಅದರಿಂದಾಗಿ ಅವನು ದೂರದ ಯೋಚನೆ ಮಾಡಿದ ನೀನೀಗ ಶಾಪ ಕೊಟ್ಟು ನಿನ್ನ ಮಾತಿನಿಂದ ಸತ್ಯ ನಡೆದು ಬಿಡುತ್ತೆ ಖುಷಿ ಅಲ್ವಾ ಏಯ್ ಮರ ಬೀಳು ಅಂತ ಬಿದ್ದ ತಕ್ಷಣ ನಮಗೊಂದೇನು ಆನಂದ ಆಗ್ಬೋದು ಅವನಿಗೆ ಆ ಶಾಪ ಫಲಿಸಿತು ಅಂತ ಗೊತ್ತಾಗುವ ಹೊತ್ತಿನಲ್ಲಿ ಅಪ್ಪ ಹೀಗೆ ಹೇಳಿ ನಿನ್ನ ತಪಸ್ಸನ್ನು ವ್ಯರ್ಥ ಮಾಡಿದಿ ಅಂತ ಹೇಳಿ ಹಾಗೆ ಅಂತೇಳಿ ಇದು ಇದು ಗಮನಿಸಬೇಕಾದನು ಅಲ್ಲಿ ಬೈದ ಅಷ್ಟೇ ಆ ಕ್ಷಣಕ್ಕೆ ಬೈದ ಅದನ್ನು ಮುಂದುವರಿಸಲಿಲ್ಲ ನಾವು ದೊಡ್ಡವ್ರು ಮಾಡೋ ತಪ್ಪು ಇನ್ನೊಂದೇನು ಅಂದರೆ ಒಂದು ತಪ್ಪಾಗಿರುತ್ತೆ ಅಂತ ಇಟ್ಟುಕೊಳ್ಳಿ ಮುಂದೆ ಏನಾದರೂ ಒಂದು ಬೇರೆ ಸಮಸ್ಯೆ ಬಂತು ಆ ಹಿಂದಿನ ತಪ್ಪು ಇದರ ತಪ್ಪು ಎರಡೂ ಸೇರಿಸಿ ಮತ್ತೆ ಬೈಲಿಕ್ಕೆ ಶುರು ಮಾಡ್ತೇವೆ ರಾಮನು ಮಾಡುವ ಕೆಲಸ ಏನು ಅಂದರೆ ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಬಂದಾಗ ಬೈದ ಏನು ತಪ್ಪು ಮಾಡಿದ್ದೀನಿ ನಾನು ನಿಂಗೆ ಹೇಳಿದ್ನಲ್ವ ನೀನು ಯಾವ ಕಾರಣಕ್ಕೂ ಬಿಟ್ಟು ಬರಬಾರ್ದು ಅಂತ ಆದರೆ ಮುಂದೆ ಇಡೀ ರಾಮಾಯಣದಲ್ಲಿ ಲಕ್ಷ್ಮಣನನ್ನು ನೀನು ಬಿಟ್ಟು ಬಂದದ್ರಿಂದ ಸೀತೆಯನ್ನು ನಾನು ಕಳ್ಕೊಳ್ಬೇಕಾಯ್ತು ಅಂತ ಒಂದು ಮಾತಾಡಲ್ಲ ಇದು ಎರಡೂ ಕಡೆಯಿಂದ ಮ್ಯೂಚುವಲ್ ಯಾವತ್ತು ಲೈಫ್ ಅನ್ನೋದು ಎರಡೂ ಕಡೆಯಿಂದ ಸೇರಿಕೊಳ್ಬೇಕು ನಮಗೇನಾಗಿದೆ ಅಂದರೆ ನಾವು ಸರಿ ಅಂತ ದೊಡ್ಡವರು ನಾವು ಸರಿ ಅಂತ ಚಿಕ್ಕವರು ಬಗ್ಲಿಕ್ಕೆ ಅವತಾರ ಇಲ್ಲ ಬಾಗಿಸ್ಲಿಕ್ಕೆ ಇವ್ರಿಗೆ ಬರಲ್ಲ ಇದು ಒಟ್ಟೇನಾಗುತ್ತೆ ಅಂದರೆ ಯಾವತ್ತಿಗೂ ಸಮಸ್ಯೆ ಬಗೆಹರಿಯುವುದಿಲ್ಲ ಅನ್ನೋ ಸ್ಥಿತಿಗೆ ಬಂದು ನಿಲ್ಲುತ್ತೆ ಆದರೆ ನಮ್ಮ ಪ್ರಾಚೀನರ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ನಮ್ಮ ಕಲಿಸುವ ಪಾಠ ಇದೆ ಅಲ್ಲ ಅಪ್ಪ ಹೇಗೆ ನಡ್ಕೊಂಡ ಅಂದರೆ ಅಲ್ಲಿ ಬೈದ ಅಲ್ವಾ ಆಮೇಲೆ ಶೃಂಗೇನು ಯಾವತ್ತೂ ಕೂಡ ನೀನೊಂದು ಶಾಪ ಕೊಟ್ಟೆ ಅಂತ ಅನರ್ಥ ಆಯಿತು ಅಂತ ಹೇಳಲ್ಲ ಮುಂದೆ ಎಲ್ಲೂ ಹೇಳಲ್ಲ ಆ ತಪ್ಪು ಮಾಡಿದಾಗ ಬೈಬೇಕು ಅಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅಲ್ಲಿ ಮುಚ್ಚಿಬಿಡ್ತೇವೆ ಎಲ್ಲರ ಮುಂದೆ ಮರ್ಯಾದೆ ಹೋಗೋದು ಬೇಡ ನಮ್ಮ ಮಗಂದು ಅಂತ ನಾವು ಅಲ್ಲಿ ಸುಮ್ಮನಿರ್ತೇವೆ ಆಮೇಲೆ ಮನೆಯಲ್ಲಿ ಬಂದು ನಿನ್ನ ಮರ್ಯಾದೆ ಉಳಿಸ್ಲಿಕ್ಕೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ 20 ಸರ್ತಿ ಬೈತಾರೆ ನೀನು ಅಲ್ಲೇ ಬೈದಿದ್ದರೆ ನಾನು ಇನ್ನು ಮುಂದೆ ಆ ತಪ್ಪು ಮಾಡಲ್ಲ ಅಂತ ಒಂದು ಧೈರ್ಯದಲ್ಲಿ ನಾನು ಅದಕ್ಕೆ ಒಂದು ಶರ ಬರ್ಕೊಂಡು ಬಿಡ್ತಿದ್ದೆ ಅಲ್ಲಿ ಬೈಯೋದೆ ಅಲ್ಲಿ ಭಾರಿ ಮರ್ಯಾದೆ ಉಳಿಸಿ ಇಲ್ಲಿ ತಲೆಯೆಲ್ಲ ಕೆತ್ತಿ ತೆಗೆದ್ರೆ ಏನು ಉಳಿಯುತ್ತೆ ಹರ್ಟಾಗೋದು ಮತ್ತೆ ಮತ್ತೆ ಅದೇ ಸಂದೇಹ ಅದೇ ಅವ್ಯವಸ್ಥೆ ನಾವು ನಂಬುವುದಿಲ್ಲ ಅಥವಾ ಇನ್ನೊಂದು ವ್ಯಕ್ತಿಗೆ ಬದಲಾಗಲಿಕ್ಕೆ ಒಂದು ಅವಕಾಶ ಕೊಡೋದಿಲ್ಲ ತಪ್ಪಾಯಿತು ಅಂತ ಒಬ್ಬ ಹೇಳ್ಕೊಳ್ತಾನೆ ಅಂದರೆ ಅವನು ಮಾತು ತಪ್ಪಾಯಿತು ಅಂತ ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡು ಆಮೇಲೆ ಅದನ್ನೇ ಅಣಗಿಸ್ತಾ ಕೂತ್ಕೊಳ್ಳೋದು ಅಥವಾ ಅದನ್ನೇ ಚುಚ್ಚಿ ಮಾತಾಡೋದು ಈ ಥರದ ಬಂಧಗಳನ್ನು ಕತ್ತರಿಸುವುದಕ್ಕೆ ಬೇಕಾ ಅಲ್ಲಲ್ಲಿ ಅಲ್ಲಲ್ಲಿ ಅದನ್ನು ಬಿಟ್ಟುಬಿಡಬೇಕು ಹಾಗೆ ಅಂತೇಳಿ ಮರಿಬೇಕು ಅಂತಲ್ಲ ಒಬ್ಬ ರಾಜನಾಗಿ ಇದೆಲ್ಲ ಬೇಕಾಗುತ್ತೆ ಹಿಂದೆ ಏನು ಇತಿಹಾಸ ಇತ್ತು ನಾಳೆ ಅವನು ಯಾವ ರೀತಿಯಿಂದ ಅಪಾಯ ತರಬಹುದು ಇದು ಗೊತ್ತಿರಬೇಕು ಆದರೆ ಅದನ್ನು ಬಳಸಬಾರದು ಈ ಬಳಕೆ ಎಲ್ಲಿ ಬೇಕೋ ಅಲ್ಲಿ ಬಳಸಬೇಕು ಹೊರತು ನಾವು ಸಣ್ಣ ಪುಟ್ಟದ್ರಲ್ಲೆಲ್ಲ ಬಳಸ್ತೇವೆ ದೇಶದ ಇತಿಹಾಸ ಎಲ್ಲ ಮರೆತು ಬಿಡ್ತೇವೆ ನಮಗೆಲ್ಲವೂ ಇದೆ ಬೇಕಾದಲ್ಲಿಲ್ಲ ಇದು ಸಮಸ್ಯೆ ಹಾಗೆ ಕೂಡಲೇ ಅವನಿಗೆ ಸಂದೇಶ ಕಳುಹಿಸು ಅಂತ ಹೇಳ್ತಾನೆ ಕೂಡಲೇ ಸಂದೇಶ ಹೋಗುತ್ತೆ ರಾಜನಿಗೆ ಸುದ್ದಿ ಬರುತ್ತೆ ಸುದ್ದಿ ಬಂದ ತಕ್ಷಣ ಅವನೇನು ಅಚ್ಚರಿ ಪಡುವುದಿಲ್ಲ ತುಂಬ ಖುಷಿ ಪಡ್ತಾನೆ ಯಾಕೆಂದರೆ 7 ದಿವಸ ಸಮಯ ಕೊಟ್ಟಿದ್ದಾನೆ ದೇವರು ನಮಗಿಂತ ಪರೀಕ್ಷಿತ ರಾಜ ಫಾರ್ಚುನೇಟ್ ಯಾಕೆಂದರೆ ನಮಗೆ ಕೆಲವರಿಗೆ ಪ್ರಶ್ನೆ ಇರುತ್ತೆ ಸಾಯುವವರು ಕೇಳುವ ಪುರಾಣ ನಾವ್ಯಾಕೆ ಕೇಳಬೇಕು ನಮಗೇನು ದರ್ದಿಲ್ಲ ಸಾಯೋ ದರ್ದಿಲ್ಲ ಅಲ್ಲ ಅವನಿಗೆ 7 ದಿವಸ ಬದುಕ್ತೀ ಅಂತ ಅನ್ನುವ ಒಂದು ಬಾಂಡ್ ಪೇಪರ್ ಸಿಕ್ಕಿದೆ ಅವನಿಗೆ ಶಾಪದ ಮೂಲಕ ನಮಗೆ ಯಾರು ಬಾಂಡ್ ಡೇಟ್ ಆಫ್ ಬರ್ತ್ ಗೊತ್ತಿದೆ ಹೊರತು ನೆಕ್ಸ್ಟ್ ಸೆಕೆಂಡ್ ಏನು ನಮ್ಮ ಕತೆ ಗೊತ್ತಿಲ್ಲ ನಮಗೆ ಅದು 7 ಸೆಕೆಂಡೋ 7 ಗಂಟೆಯೋ 7 ವಾರವೋ 7 ವರ್ಷವೋ ಎಲ್ಲಿದೆ ಗೊತ್ತಿಲ್ಲ ನಮ್ಮ ಆಯುಷ್ಯ ಅದರಿಂದ ನಾವು ಅವನಿಗಿಂತ ಹೆಚ್ಚು ಗಂಭೀರವಾಗಿ ಇದನ್ನು ತಗೊಳ್ಬೇಕು ಅವನಿಗೆ ಗಾಂಭೀರ್ಯ 7 ದಿವಸ ಇತ್ತು ಅನ್ನೋ ಕಾರಣಕ್ಕೆ ಬಂತು ನಮಗೆ ಅದಕ್ಕಿಂತ ಹೆಚ್ಚು ಬರಬೇಕಾದದ್ದು ಅವನಿಗೆ ಗೊತ್ತಿದೆ ನಮಗೆ ಗೊತ್ತಿಲ್ಲ ನಮ್ಮ ಸಾವಿನ ದಿನಗಳು ಅದರಿಂದಾಗಿ ಒಂದು ಕ್ಷಣ ಹೋಯಿತು ಅಂದರೆ ಸಾವಿಗೆ ಒಂದು ಕ್ಷಣ ಹತ್ತಿರ ಆದೆವು ಅಂತ ಅರ್ಥ ಒಂದು ಸೂರ್ಯೋದಯ ಆಯಿತು ಒಂದು ಸೂರ್ಯಾಸ್ತ ಆಯಿತು ಅಂತಾರೆ ಉದ್ಯನ್ನಸ್ತಂಚಯನ್ನಸೌ ನಮ್ಮ 24 ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ನಮ್ಮ 24 ಗಂಟೆ ತೊಗೊಂಡು ಹೋದ ಅಂತ ಅರ್ಥ ನಾವು ಆಹಾ ಸನ್ರೈಸ್ ಏನು ಸನ್ಸೆಟ್ ಏನು ನೋಡ್ತಾ ಚಪ್ಪಾಳೆ ತಟ್ಟಿ ಫೋಟೋ ತೆಗೆದು ಕುಣಿದು ಕುಪ್ಪಳಿಸೋದು ಫೋಟೋ ತೆಗೆಯೋದು ಏನು ಅಂದರೆ ಆಗ ನೋಡೋದಿಲ್ಲ ಏನು ಫೋಟೋದಲ್ಲೇ ಆಮೇಲೆ ತೆಗೆಯುವುದಿಲ್ಲ ಅದು ಯಾವುದಾದ್ರೂ ನಮ್ಮ ಪತ್ರಿಕೆಗೆ ಬೇಕು ಅಂದರೆ ಕಳಿಸ್ಲಿಕ್ಕೆ ಬೇಕಷ್ಟೇ ಅದು ಬಿಟ್ಟರೆ ನಾವು ಅದನ್ನು ನೋಡಿ ಆನಂದ ಪಡೋ ಅದೇ ಹೇಳಿದ್ದಲ್ಲ ವರ್ತಮಾನದಲ್ಲಿ ನಾವಿಲ್ಲ
ವರ್ತಮಾನದಲ್ಲಿ ಫೋಟೋ ಇರುತ್ತೆ, ಭೂತದಲ್ಲಿ ಫೋಟೋ ಇರಲ್ಲ, ಅದು ಎರೇಸ್ ಆಗೋಗಿ ಇನ್ನೇನೋ ಆಗಿಬಿಡುತ್ತೆ. ಅಂತೂ ಎರಡೂ ಕಾಲದಲ್ಲಿ ನಾವಿಲ್ಲದೆ ನಮ್ಮ ಬದುಕಿಗೆ ಇರಬೇಕಾದ ಸುಖದ ಕ್ಷಣಗಳನ್ನೇ ನಾವು ಕಳ್ಕೊಳ್ತಾ ಇರ್ತೇವೆ. ಸರಿ ರಾಜ, ನಾನು ಎಲ್ಲವನ್ನು ಬಿಟ್ಟು ಏಕಾಂತದಲ್ಲಿರ್ತೇನೆ ಅಂತ ಹೇಳಿ ಸೀದ ಗಂಗೆಯ ತಡಕ್ಕೆ ಪ್ರಾಯೋಪವೇಶಕ್ಕೆ ಹೋಗ್ತಾನೆ. ಉಳಿದ ಮಂತ್ರಿಗಳೆಲ್ಲ ರಾಜನನ್ನು ಕಳ್ಕೊಳ್ಳುವ ಬಗ್ಗೆ ತುಂಬ ವ್ಯಥೆ ಪಡ್ತಾರೆ. ಅದಕ್ಕೋಸ್ಕರ ಗರುಡ ಮಂತ್ರ ಗೊತ್ತಿದ್ದವರು, ಗರುಡ ಇದು ಸರ್ಪಗಳನ್ನು ಹಿಡಿಯುವವರು, ರಕ್ಷೋಘ್ನ ಸೂಕ್ತಗಳನ್ನು ಹೇಳುವವರು, ಹೀಗೆ ಎಲ್ಲರನ್ನು ಕರೆಸಿ ಅಲ್ಲೊಂದು ದೊಡ್ಡ ಏಕಶಿಲೆಯ ಏಕಸ್ತಂಭದ ಮಹಾಪ್ರಾಸಾದವನ್ನು ನಿರ್ಮಾಣ ಮಾಡಿ ಅಲ್ಲಿ ಕೂಡ್ತಾನೆ ಅವನು. ಋಷಿಗಳಿಗೆಲ್ಲ ಸುದ್ದಿ ಹೋಗುತ್ತೆ, ಕೂಡಲೇ ಎಲ್ಲರೂ ಋಷಿಗಳು ಹುಡ್ಕೊಂಡು ಬರ್ತಾರೆ. ಯಾಕೆ ನೋಡಿ, ಒಬ್ಬ ಅವನೇನು ಯಾವುದೇ ಭಾಗ್ಯಗಳನ್ನು ಹಾಕಿರಲಿಲ್ಲ, ಯೋಜನೆಗಳನ್ನು ಹಾಕಿದ್ದನ್ನು ಜನರನ್ನು ತನ್ನ ಕಡೆಗೆ ಎಳೆದಿರಲಿಲ್ಲ. ಹುಡ್ಕೊಂಡು ಬಂದರು, ಇಡೀ ದೇಶದ ಜನ ಹುಡ್ಕೊಂಡು ಬಂದರು ಅವನನ್ನು. ಯಾಕೆಂದರೆ ಇದು ನಮ್ಮ ಇಂಥ ಒಂದು ಕಲಿಯನ್ನು ನಿಗ್ರಹಿಸಿ ನಮಗೆ ಸಾತ್ವಿಕವಾದ ಕರ್ಮ ಮಾಡಲಿಕ್ಕೆ ಅವಕಾಶ ಕೊಟ್ಟ ಈ ರಾಜನನ್ನು ನಾವು ಕಳ್ಕೊಳ್ತೇವಲ್ವಾ ಅಂತ ಎಲ್ಲ ದೇಶದ ಜನ ಅವನ ಜೊತೆಗೆ ನಾವು ಭೇಟಿಯಾಗಿ ಮಾತಾಡಬೇಕು, ಅವನಿಗೆ ಸಾಂತ್ವನ ಹೇಳಬೇಕು ಅಂತ ಬಂದರು. ಒಂದು ದೊಡ್ಡ ಲಿಸ್ಟ್ ಇದೆ ಇಂಥವ್ರು ಅಂಥವ್ರು, ನಿಮ್ಗೆ ಯಾವ ಋಷಿಯ ಹೆಸರು ಬೇಕೋ ಆ ಹೆಸರಿನ ವ್ಯಕ್ತಿಗಳು ಅಲ್ಲಿ ಇರ್ತಾರೆ, ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಇನ್ನೂ ದೊಡ್ಡ ಆಶ್ಚರ್ಯ ಅಂದರೆ ಯಾರ ಕೈಗೂ ಸಿಗದ, ಯಾರು ಕರೆದ್ರೂ ಬರದ, ಯಾರ ವಶೀಲಿಗೂ ಒಪ್ಪದ, ಯಾರ ಟೇಬಲ್ನ ಕೆಳಗಿನ ವ್ಯವಹಾರ ಮೇಲಿನ ವ್ಯವಹಾರ ಇಂಥದ್ದಕ್ಕೆ ಬಗ್ಗದ, ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗದ ವ್ಯಕ್ತಿಯೊಬ್ಬರು ಅಲ್ಲಿಗೆ ಹುಡ್ಕೊಂಡು ಬಂದರು. ಅವರೇ ಶುಕಾಚಾರ್ಯರು. ಶುಕಾಚಾರ್ಯರು ತುಂಬ ದೊಡ್ಡ ತಪಸ್ವಿಗಳು ಅಂತ ಎಲ್ಲರಿಗೂ ಗೊತ್ತಿತ್ತು. ಎಲ್ಲರೂ ಅವರನ್ನು ನಾವೊಮ್ಮೆ ಭೇಟಿಯಾಗಬೇಕು, ಮಾತಾಡಬೇಕು ಅಂತ ಬಯಸ್ತಾ ಇದ್ದರು, ಆದರೆ ಯಾವತ್ತೂ ಸಿಗ್ತಿರಲಿಲ್ಲ. ಆದರೆ ಇಲ್ಲಿ ಪರೀಕ್ಷಿತ ರಾಜ ಪ್ರಾಯೋಪವೇಶಕ್ಕೆ ಕುಳಿತು ಇನ್ನು ನನ್ನ ಪ್ರತಿಯೊಂದು ಕ್ಷಣವೂ ಕೂಡ ಭಗವಂತನಿಗಾಗಿ ಮೀಸಲು ಅಂತ ಒಬ್ಬ ಶಿಷ್ಯ ತಯಾರಾಗ್ತಾನೆ ಅಂದರೆ ಗುರು ಹುಡ್ಕೊಂಡು ಬರ್ತಾನೆ. ನಾವು ಪುರುಸೋತ್ತಿಲ್ಲ ಪುರುಸೋತ್ತಿಲ್ಲ ಅನ್ನೋ ಪಂಚಾಕ್ಷರಿಯ ಜಪದಲ್ಲಿಯೇ ಕಾಲ ಕಳೀತೇವೆ ಹೊರತು ಕಲಿಬೇಕು ಅಂತುಂಟು, ಕೇಳಬೇಕು ಅಂತುಂಟು, ತುಂಬ ಓದಬೇಕು ಅಂತುಂಟು, ಆದರೆ ಪುರುಸೋತ್ತಿಲ್ಲ ರೀ. ಪುರುಸೋತ್ತಿಲ್ಲ ಅನ್ನೋದರ ಅಪರ ಪರ್ಯಾಯ ಇಷ್ಟ ಇಲ್ಲ ಅಂತ. ಇಷ್ಟ ಇದ್ದರೆ ಪುರುಸೋತ್ತಿಲ್ಲ ಅನ್ನೋ ಶಬ್ದ ಬರಲ್ಲ. ಇಷ್ಟ ಇಲ್ಲ ಅಂತಾಗಿ ಬೇಡ, ಊಟದಲ್ಲೇ ಇವತ್ತು ಪುರುಸೋತ್ತಿಲ್ಲ ಅಂತ ಬಿಡ್ತೇವ, ನಿದ್ದೆ ಮಾಡೋದಕ್ಕೆ ಪುರುಸೋತ್ತಿಲ್ಲ ಅಂತ ಬಿಡ್ತೇವ, ಒಳ್ಳೆಯದನ್ನು ತಿಳ್ಕೊಳ್ಳಿಕ್ಕಾಗುವ ನಮ್ಮ ಪುರುಸೋತ್ ಬೇಕು. ಅಗತ್ಯ ಯಾವುದು, ವ್ಯವಸ್ಥೆ ಯಾವುದು ಅಂತ ಅನ್ನೋದು ನಾವು ಡಿಸೈಡ್ ಮಾಡ್ತಾ ಇರ್ತೇವೆ. ಇದು ಕೇಳೋದೆಲ್ಲ ಅಗತ್ಯ ಅಲ್ಲ. ನೋಡುವ, ಸಮಯ ಆದಾಗ ಅಕಸ್ಮಾತ್ ದೇವರು ಅಂತ ಒಬ್ಬ ಇದ್ದು ಕಾಟ ಕೊಡದೇ ಇರಲಿಕ್ಕೆ ಬೇಕಾಗಿ ಕೆಲವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಒಂದು ತಲೆಗೆ ಮೂರು ಸುತ್ತು ಹಿಂದೆ ಮುಂದೆ ಹಾಕಿ 1 ರೂಪಾಯಿ ಹಾಕಿದರೆ ಇನ್ನು 1 ವರ್ಷ ದೇವರು ನಮ್ಗೆ ಕಾಟ ಕೊಡಬಾರ್ದು. ಅದಕ್ಕಿಂತ ಆಚೆಗೀಚೆಗೆ ನಮ್ಗೆ ಏನಾದರೂ ದೇವರನ್ನೇ ಮತ್ತೆ ಬೈತೇವೆ. ನಾನು 1 ರೂಪಾಯಿ ತಲೆಗೆ ಸುತ್ತ ಹಾಕಿ ಹಾಕಿದ್ದೇನೆ ಆದರೂ ದೇವರು ನನಗೆ ಕಷ್ಟ ಕೊಟ್ಟ ಅಂತ ಬೈಲಿಕ್ಕೆ ಬೇಕಾದರೆ ನಾವು ರೆಡಿ ಇರ್ತೇವೆ. ಆದರೆ ಪ್ರಾಯೋಪವೇಶಕ್ಕೆ, ಪ್ರಾಯೋಪವೇಶ ಅಂದರೆ ಸಾವಿನ ತನಕವೂ ಕೂಡ ಆಹಾರವನ್ನು ಸ್ವೀಕರಿಸದೇ ಇರುವುದು, ಅದಕ್ಕೆ ಪ್ರಾಯೋಪವೇಶ ಹೇಳುವುದು. ಟೆಂಟ್ ಹಾಕಿ ಹಿಂದಿನಿಂದ ಬೇಡವಾದ ಪದಾರ್ಥಗಳನ್ನೆಲ್ಲ ತಂದು ತಿಂದು ಅಲ್ಲಿಯೇ ಚಪಾತಿಯ ಮೆಷಿನ್ನೇ ತಂದಿಟ್ಟು ಉಪವಾಸ ಅಂತೇಳಿ ವರ್ಷಗಟ್ಟಲೆ ಕಾಲ ಕಳೆಯುವ ಚಳುವಳಿಯಲ್ಲ ಇದು. ಇದು ಭಗವಂತನಿಗಾಗಿ ಏನನ್ನೂ ಅಪೇಕ್ಷಿಸದೆ ನಡೆಸಿದಂತಹ ವ್ರತ. ಆ ವ್ರತವನ್ನು ಗುರುತಿಸಿ ಶುಕಾಚಾರ್ಯರು ಸ್ವತಃ ಅಲ್ಲಿಗೆ ಬಂದರು, ಬಂದು ಮಾತಾಡ್ತಾರೆ. ಮಾತಾಡುವಾಗ ನನಗೆ ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಅವನು ಬಯಸುವಾಗ ಅದಕ್ಕೆ ಪೂರ್ವಪೀಠಿಕೆಯಾಗಿ ಇಲ್ಲಿಯ ತನಕ ಏನು ಘಟನೆ ನಡೆಯಿತೋ ಈ ಘಟನೆಗೆ ಪೂರ್ವಪೀಠಿಕೆಯಾಗಿ ಸೂತರು ಇದರ ಹಿಂದಿನ ಕಥೆಯನ್ನು, ಅಂದರೆ ಈಗ ನಮಗೆ ಪರೀಕ್ಷಿತ ರಾಜ ಅಂತ ಗೊತ್ತಾಯಿತು, ಅವನು ಪ್ರಾಯೋಪವೇಶಕ್ಕೆ ಕುಳಿತ ಅಂತ ಗೊತ್ತಾಯಿತು, ಆದರೆ ಅವನ ಮಹತ್ವ ಅರ್ಥ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಕಥೆಯನ್ನು ನಿಮಗೆ ಒಂದು ಈ ಸಿನಿಮಾಗಳಲ್ಲಿ ಸುರುಳಿ 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 ಸುತ್ತಕೊಂಡು ಒಳಗೆ ಹೋಗುತ್ತಲ್ಲ, ಹಾಗೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವೀಗ ಇನ್ನೂ ಸ್ವಲ್ಪ 36 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀರಿ, ಈಗ 36 ವರ್ಷ ಆಗಿದೆ ಅವರು ಪಾಂಡವರು ರಾಜ್ಯಭಾರ ಮಾಡಿ ಇದು ಮಾಡಿ, ನೀವು ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಹಿಂದಕ್ಕೆ ಕರ್ಕೊಂಡು ಹೋದರೆ ಇದು ಆ ಹುಟ್ಟಿನ ಹೊತ್ತಿನ ಘಟನೆ. 36 ವರ್ಷ ರಾಜ್ಯಭಾರ ಮಾಡಿದ್ದು, 65 ವರ್ಷದ ಹಿಂದೆ ಹಿಂದಕ್ಕೆ ಹೋಗ್ತಾರೆ. ಹೋದಾಗ ಆ ಕಥೆ ಇಷ್ಟು ಶುರುವಾಗುತ್ತೆ. ಏನಾಗಿದೆ ಅಂದರೆ ಅಶ್ವತ್ಥಾಮಾಚಾರ್ಯರು ಡೇರೆಯಲ್ಲಿ ಮಲಗಿದ್ದ ಪಾಂಡವರ ಮಕ್ಕಳನ್ನು ತಲೆ ತೆಗೆದು ಓಡಿದ್ದಾರೆ. ಕೃಷ್ಣ ಅರ್ಜುನನನ್ನು ಮುಂದಿಟ್ಟುಕೊಂಡು ಅವರನ್ನು ಹಿಂಬಾಲಿಸಿದ್ದಾನೆ. ಓಡಿಸಿಕೊಂಡು ಓಡಿಸಿಕೊಂಡು ಬಂದಾಗ ಕೊನೆಗೆ ಇವನು ಅಶ್ವತ್ಥಾಮ ಸಿಕ್ಕಿಬೀಳ್ತಾನೆ. ಸಿಕ್ಕಿಬಿದ್ದ ತಕ್ಷಣ
ಕರೆ ತಂದು ದ್ರೌಪದಿಯ ಪಾದದ ಬುಡದಲ್ಲಿ ಇರಿಸ್ತಾರೆ. ಯಾಕೆ ಓಡಿಸ್ಕೊಂಡು ಬಂದಿದ್ದು ಇನ್ನೊಂದು ಮುಖ್ಯ ಕಾರಣ, ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಇಬ್ಬರೂ ಕೂಡ, ಅರ್ಜುನ ಮತ್ತು ಅಶ್ವತ್ಥಾಮ. ಅರ್ಜುನ ಅಸ್ತ್ರವನ್ನು ಪ್ರಯೋಗ ಮಾಡಿದ ಮೇಲೆ ವ್ಯಾಸರು ಹೇಳ್ತಾರೆ ವಾಪಸ್ ತಗೊಳ್ಳಿ ಅದನ್ನು, ಯಾಕಂದರೆ ಇಬ್ಬರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ರಿಂದ ಜಗತ್ತು ನಾಶ ಆಗುತ್ತೆ, ನೀವೇನಾಗ್ತಿರೋ ಬೇರೆ ಪ್ರಶ್ನೆ, ಜಗತ್ತು ನಾಶ ಆಗುತ್ತೆ ಹಿಂತಗೊಳ್ಳಿ ಅಂತ. ಅಸ್ತ್ರವನ್ನು ಬಿಡುದು ಬರುತ್ತೆ ಹೊರತು ಅಶ್ವತ್ಥಾಮಾಚಾರ್ಯರಿಗೆ ಹಿಂತಗೊಳ್ಳಿಕ್ಕಾಗಲ್ಲ. ಕೊನೆಗೆ ಅರ್ಜುನನ ಹತ್ರ ಹೇಳ್ತಾರೆ, ನೀನು ಎರಡನ್ನು ಉಪಸಂಹಾರ ಮಾಡಿದ್ರು, ಅದು ಎರಡನ್ನು ಉಪಸಂಹಾರ ಮಾಡಿದರೂ ಒಂದು ಅಂಶ ಹಾಗೆ ಇರುತ್ತದೆ, ಅದು ಯಾರು ಬಿಟ್ಟಿದ್ದಾರೋ ಅವರ ಸಂದೇಶದ ಮೂಲಕವೇ ಉಪಸಂಹಾರ ಆಗಬೇಕಾದದ್ದು, ಅದರ ಪ್ರಭಾವ ತಗ್ಗಿಸ್ತಾನೆ ಅರ್ಜುನ. ಆಗ ಅವನ ಮನಸ್ಸಲ್ಲಿ ಏನಿದೆ ಅಂತ ಕೃಷ್ಣ ತಿಳಿದು ಅವನು ಹೇಳ್ತಾನೆ, ನೀನೇನು ಯೋಚನೆ ಮಾಡ್ತಿದ್ದು ಅದನ್ನು ಮಾಡಬೇಡ ಅಂತಾನೆ. ಇಲ್ಲ, ನಾನು ಅದನ್ನೇ ಮಾಡುವುದು ಅಂತಾನೆ ಅವನು. ಅವನೇನು ಯೋಚನೆ ಮಾಡಿದ್ದ ಅಂದರೆ, ಈ ಐದು ಜನ ಮಕ್ಕಳನ್ನು ತಲೆ ತೆಗೆದಿದ್ದಾನೆ, ಮುಂದೆ ಆಡಳಿತಕ್ಕೆ ಬರಬೇಕಾದವರು ಈ ಐದು ಜನರಲ್ಲಿ ಯಾರೋ ಒಬ್ಬರು, ಮೊದಲನ ಅವನು ನೆನ್ತಿಟ್ಕೊಳ್ಳಿ. ಪ್ರತಿವಿಂಧ್ಯ ದುರ್ಯೋಧನನ ಸಾವಿನ ಕೊನೆಯ ಬಯಕೆ ಇದ್ದದ್ದೇನು ಅಂದರೆ, ನಾನಂತೂ ಬಾಳಲಿಲ್ಲ, ಮಕ್ಕಳು ಉಳಿಲಿಲ್ಲ, ಹಾಗೆಯೇ ಪಾಂಡವರಿಗೂ ಕೂಡ ಈ ಉಳಿಗಾಲ ಆಗಬಾರ್ದು, ಸಿಗಬಾರ್ದು. ಪಾಂಡವರನ್ನು ಕೊಲ್ಲಿಕ್ಕಾಗಲಿಲ್ಲ ಅಂದರೆ ಪಾಂಡವರ ಮಕ್ಕಳಿಗಂತೂ ಸಿಗಬಾರ್ದು ಅಂತ ಕೇಳಿ, ಕೊನೆಗೆ ಇನ್ನೂ ಕೆಟ್ಟ ಆಸೆ ಏನು ಗೊತ್ತಾ, ನನ್ನ ಕ್ಷೇತ್ರದಲ್ಲಿ ನನ್ನ ಮಡದಿಯಲ್ಲಿ ನೀನು ಮಕ್ಕಳನ್ನು ಪುಟ್ಟಿಸಿ ಆ ಮಕ್ಕಳು ಈ ದೇಶವನ್ನು ಆಳಬೇಕು ಅಂತ ತಲೆ ಮೇಲೆ ಧೂಳು ಹಾಕಿ ಅಭಿಷೇಕ ಮಾಡಿದ್ದೇನೆ, ನೀನೇ ಈ ಮುಂದಿನ ರಾಜ್ಯಭಾರವನ್ನು ನೋಡಿಕೊಳ್ಬೇಕಾದವನು ಅಂತ ಹೇಳಿ ಕಳಿಸಿಕೊಟ್ಟ. ಅದಕ್ಕಾಗಿ ಈ ಐದು ತಲೆಯನ್ನು ತಂದು ದುರ್ಯೋಧನನ ಮುಂದೆ ಇಟ್ಟ. ತಲೆ ಬಿತ್ತು ಅಂತಂದಮೇಲೆ ಸಾವು ಬಂತವನಿಗೆ, ಅಲ್ಲಿ ತನಕ ಸಾಯಲಿಲ್ಲ ಅವನು. ನಮಗೂ ಮನೆಯಲ್ಲಿ ರಾತ್ರಿಯ ಕೊನೆಯ ಈ ಡೈರಿಗಳು ಫೈಲ್ಗಳೆಲ್ಲ ಬರ್ತವೆ ಕೆಲವು, ಅದನ್ನು ಮುಗಿಸಿ ನಾಲ್ಕು ತಲೆಗಳು ಉರುಳಿದೆ ಅಂತಂದಮೇಲೆ ನಿದ್ದೆ ಬರೋದು, ಅಲ್ಲಿ ತನಕ ನಿದ್ದೆ ಬರಲ್ಲ, ಎಲ್ಲ ದುರ್ಯೋಧನನ ಜಾತಿಯವರೇ. ಹಾಗೆ ಅವನು ಸಾವನ್ನು ನೋಡಿದ್ಮೇಲೆ ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟ. ಅದರಲ್ಲೂ ಸಾವಿನ ಕೊನೆಯಲ್ಲೂ ಅವನಿಗೆ ಇದ್ದದ್ದು ಯಾರಿಗೂ ಏನು ಸಿಗಬಾರ್ದು ಅಂತ. ಈ ಆತ್ಮಹತ್ಯಾ ಬುದ್ಧಿಯವರು ಇರ್ತಾರಲ್ಲ, ತಾವು ಸಾಯ್ತೇವೆ, ತಮ್ಮ ಜೊತೆಗೆ ಒಂದು 10 ಜನರನ್ನು 100 ಜನರನ್ನು ಹೊತ್ಕೊಂಡೇ ಸಾಯ್ತೇವೆ ಅಂತನ್ನುವ ದುರ್ಬುದ್ಧಿ ಇದು, ಇದೇ ಥರದ್ದು. ತಾನು ಸಾಯುವಾಗ ಒಂದಿಷ್ಟು ಜನರ ಸಾವನ್ನು ನೋಡಿಯೇ ಸಾಯಬೇಕು ಅಂತ. ಹಾಗೆ ಸತ್ತ ಆ ಹೊತ್ತಿಗೆ ಒಂದು ಮಾತು ಹೇಳಿದ್ದಲ್ವ, ನನ್ನ ಕ್ಷೇತ್ರದಲ್ಲಿ ನೀನು ಮಕ್ಕಳನ್ನು ಪಡೆ ಅಂತ. ಅದು ಒಪ್ಪಿಕೊಂಡದ್ದಕ್ಕಾಗಿ ಅವನ ಬ್ರಹ್ಮಚರ್ಯ ಹೊರಟು ಹೋಗಿದ್ದರಿಂದಾಗಿ ಅಸ್ತ್ರದಲ್ಲಿ ಉಪಸಂಹಾರದ ಶಕ್ತಿಯನ್ನು ಕಳ್ಕೊಂಡ. ಅರ್ಜುನ ಉಪಸಂಹಾರ ಮಾಡಿದರೂ ಕೂಡ ಅವನ ಯೋಚನೆಯಲ್ಲಿದ್ದಂತಹ ಆ ದುಷ್ಟ ಯೋಚನೆಗೆ ಕೃಷ್ಣ ತಡೆ ಒಡ್ಡುವ ಪ್ರಯತ್ನ ಮಾಡಿದರು, ಅವನು ಬಿಟ್ಟಾಗಿತ್ತು. ಒಂದೇ ಒಂದು ಇನ್ನೊಂದು ಪಾಂಡವರ ಕುಡಿ ಇದ್ದದ್ದು ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಗರ್ಭದಲ್ಲಿ ಅರ್ಜುನನ ಮನೆತನದ ಪೀಳಿಗೆ ಇತ್ತು, ಆ ಗರ್ಭಕ್ಕೆ ಪ್ರಯೋಗ ಮಾಡಿದ್ದಾನೆ. ಇತ್ತ ಅವನು ಓಡಿದ್ದಾನೆ, ಪ್ರಯೋಗ ಮಾಡಿ ಅರ್ಜುನ ಹಿಡಿತಂದು ದ್ರೌಪದಿಯ ಬುಡದಲ್ಲಿ ಇರಿಸಿದ್ದಾನೆ. ದ್ರೌಪದಿ ಮಕ್ಕಳನ್ನು ಕಳೆದುಕೊಂಡ ತಾಯಿಯ ವೇದನೆ ಏನು ಅಂತ ನನಗೆ ಗೊತ್ತಿದೆ, ಅದರಿಂದಾಗಿ ಕೃಪಿಗೆ ಈ ದುಃಖ ಬರುವುದು ಬೇಡ, ಬಿಟ್ಟುಬಿಡಿ ಈ ಬ್ರಾಹ್ಮಣನನ್ನು ಅಂತ ಹೇಳಿ ಅಶ್ವತ್ಥಾಮನನ್ನು ಬಿಟ್ಟು ಕಳುಹಿಸಿದ್ದಾರೆ. ಇದಿಷ್ಟು ಘಟನೆ ಉಲ್ಟ ಭಾರತದಲ್ಲಿದೆ. ಭಾರತದಲ್ಲಿ ಭೀಮಸೇನ ಹೋದ, ಎಳ್ಕೊಂಡು ಬಂದ, ಕೊನೆಗೆ ಅವನ ತಲೆಯಲ್ಲಿದ್ದ ಮಣಿಯನ್ನು ಕಿತ್ತು ಕಳುಹಿಸಿದ ಅಂತಿದೆ. ಆದರೆ ಇಲ್ಲಿ ದ್ರೌಪದಿ ಹತ್ರ ಕರೆ ತಂದದ್ದು ಮಕ್ಕಳ ತನ್ನ ಮಕ್ಕಳ ಸಾವಿನ ವೇದನೆಯನ್ನು ಆ ತಾಯಿ ಪಡುವುದು ಬೇಡ ಅಂತ ಯೋಚಿಸಿದ್ದು ಇದೇನು? ಅದಕ್ಕೆ ನಾವು ಪುರಾಣ ಭಾರತ ಎಲ್ಲ ಓದಬಾರ್ದು ಅಂತ ಹೇಳುದು. ಒಂದರಲ್ಲಿ ಒಂಥರ ಹೇಳ್ತಾರೆ, ಇನ್ನೊಂದರಲ್ಲಿ ಇನ್ನೊಂದು ಥರ ಹೇಳ್ತಾರೆ ಅಂತ. ಆಯಿತು, ನೀವು ಸಂತೋಷ, ಎರಡನ್ನು ಓದಿದರೆ ನಿಮ್ಗೆ ಆ ಡೌಟ್ ಬಂದರೆ ನಿಮಗೆ ಅರ್ಧ ಗೆಲುವು ಸಿಕ್ಕಿದ ಹಾಗೆ, ಆದರೆ ಉತ್ತರ ಸಿಗುತ್ತೆ ಅಂತ ಕಾಯಿರಿ ಅಷ್ಟೇ, ಉತ್ತರ ಬೇಕು ಅಂತಿದ್ದರೆ ಸಿಗುತ್ತೆ. ಆಚಾರ್ಯರು ಇದಕ್ಕೆ ಮತ್ಸ್ಯ ಪುರಾಣದಲ್ಲಿ ಬಂದ ಒಂದು ಕಥೆಯ ಲಿಂಕನ್ನು ಜೋಡಿಸಿ ಹೇಳ್ತಾರೆ. ಏನಾಗಿದೆ ಅಂದರೆ, ಇದು ಮಕ್ಕಳನ್ನು ಕೊಂದು ಓಡಿದ್ದಾನೆ, ಹೆಣವನ್ನು ತಲೆಯನ್ನು ಕತ್ತರಿಸಿ ದುರ್ಯೋಧನನಿಗೆ ತೋರಿಸಿ ಓಡಿದ್ದಾನೆ. ಓಡಿ 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 ಬಹಳ ದೂರದ ತನಕ ಹೋಗಿ ಒಂದು ಕಡೆಗೆ ಸುಸ್ತಾಗಿ ಮರದ ಕೆಳಗಡೆ ಆಯಾಸ ಕಳೀಲಿಕ್ಕೆ ಅಂತ ಸ್ವಲ್ಪ ಕಾಲು ಚಾಚಿ ಕೂತಿದ್ದಾನೆ. ಅಲ್ಲಿಗೆ ಒಂದು ಜೊಂಪು ಬಂದಿದೆ, ಸ್ವಪ್ನೋಯಂ ಅಂತ ಆಚಾರ್ಯದ ಇಷ್ಟೇ ವ್ಯಾಖ್ಯಾನ. ಇಲ್ಲಿ ಹೇಳಿದ ಇಷ್ಟು ಕಥೆ, ಇದು ಜೊಂಪು. ಅಲ್ಲಿ ಅವನ ತಲೆಯಲ್ಲಿ ಯಾವಾಗಲೂ ಓಡಿಸ್ಕೊಂಡು ಬರೋದು ಅಂದರೆ ಅರ್ಜುನನೇ ಬರೋದು. ಅರ್ಜುನನ ಹತ್ರ ಸೋತಿದ್ದ ಅಶ್ವತ್ಥಾಮ, ಹಾಗಾಗಿ ಅವನಿಗೆ ಅರ್ಜುನನ ನೆನಪಾಗಿ ಅರ್ಜುನ ಈಗ ಖಂಡಿತ ಕೃಷ್ಣನನ್ನು ಕೂಡಿಸಿಕೊಂಡು ರಥದಲ್ಲಿ ಬರ್ತಾನೆ ಅಂತ ತಲೆಯಲ್ಲಿತ್ತು.
ಆ ಏನೇನು ಆಗಬಹುದು ಅಂತ ಯೋಚನೆ ಇತ್ತು, ಅದು ಅವನಿಗೆ ಕನಸಲ್ಲಿ ಬಿತ್ತು. ಈಗ ಹೇಳಿದ ಅಷ್ಟೂ ಕತೆ, ಅರ್ಜುನ ಬಂದ, ಹಿಡಿದ, ಅವನನ್ನು ದ್ರೌಪದಿಗೆ ಒಪ್ಪಿಸಿದ, ದ್ರೌಪದಿ ಬಿಡಿಸಿದ್ಲು, ಇದೆಲ್ಲ ದ್ರೌಪದಿಯ ಬಗ್ಗೆ ಅವನಿಗಿದ್ದ ತಾಯಿತನದ ಭಾವ. ಅವಳು ಖಂಡಿತ ನನ್ನನ್ನು ಬಿಡಿಸ್ತಾಳೆ ಅಂತ. ಆದರೆ ಇಷ್ಟಾಗುವಾಗ ಎಚ್ಚರ ಆಯಿತು. ಎಚ್ಚರ ಆದ ತಕ್ಷಣ ಭೀಮಸೇನ ಅಟ್ಟಿಸ್ಕೊಂಡು ಬಂದ, ಅವನನ್ನು ಹಿಡಿದ, ಕರ್ಕೊಂಡು ಬಂದು ಕೃಷ್ಣನ ಹತ್ರ ಹೇಳಿದ, ಇವನು ಯಾವ ರೀತಿಯಿಂದಲೂ ಕ್ಷಮೆಗೆ ಯೋಗ್ಯ ಅಲ್ಲ. ಇವನು ವೇದವ್ಯಾಸರು ಹೇಳ್ತಾರೆ, ಕೃಷ್ಣನು ಹೇಳ್ತಾನೆ, ಇದು ಕ್ಷಮೆಗೆ ಯೋಗ್ಯವೇ ಅಲ್ಲ ಈ ತಪ್ಪು ಅಂತ. ಯಾಕಂದರೆ ಮಗುವಿನ ಮೇಲೆ ಮಾಡಿದ ಪ್ರಯೋಗ. ಕೃಷ್ಣ ಹೇಳಿಯೂ ಇರ್ತಾನೆ, ನೀನು ಯಾವ ಮಗುವನ್ನು ಕೊಂದು ಈ ಭೂಮಿಯಲ್ಲಿ ಅದರ ಉಸಿರು ಆಡಬಾರದು ಅಂತ ಯೋಚನೆ ಮಾಡ್ತೀಯೋ, ಅದೇ ಮಗುವಿನ ಕೈಯಲ್ಲಿ 36 ವರ್ಷಗಳ ಕಾಲ ನಾನು ಈ ಭೂಮಿಯನ್ನು ಆಳಿಸ್ತೇನೆ ಆ ಕೈಯಿಂದ ಅಂತ. ನೀನೇನು ಮಾಡ್ಕೊಳ್ಳಿಕ್ಕಾಗುತ್ತೋ ಮಾಡು ಅಂತ. ಕೃಷ್ಣ ಚಾಲೆಂಜ್ ಹಾಕೋದು ಬಹಳ ಕಮ್ಮಿ, ಅವನು ನಕ್ಕಬಿಡೋದು ಯಾವಾಗಲೂ. ಆದರೆ ಈ ವಿಷಯದಲ್ಲಿ ಆ ಮಗು ಎಂಥ ದೇಶದ ರಕ್ಷಣೆಯಲ್ಲಿ ಅಗತ್ಯ ಅನ್ನೋದನ್ನು ಗಮನಿಸಿ ಕೃಷ್ಣ ಈ ಮರಳಿ ಪ್ರತಿಜ್ಞೆಯನ್ನು ಮಾಡಿ ಉಳಿಸಿದ ಮಗು. ಕೊನೆಗೆ ಭೀಮಸೇನ ಆ ತಲೆ ಭಾಗಗಳನ್ನೆಲ್ಲ ಪಂಚಶಿಖ 5 ಕಡೆ ಅಲ್ಲಲ್ಲಿ ಕೂದಲು ಬಿಟ್ಟು ಅವನನ್ನು ಓಡಿಸಿಬಿಡ್ತಾರೆ, ಶಾಪ ಕೊಡ್ತಾರೆ. ದುರ್ಗಂಧಿಯಾಗಿ ಮೈಯೆಲ್ಲ ಕೀವಾಗಿ ಹುಣ್ಣಿನಿಂದ ಕೂಡಿದವನಾಗಿ ಓಡಾಡು, ನಿನಗೆ ಒಂದು ನೆಮ್ಮದಿಯೇ ಇಲ್ಲದೆ ಇರಲಿ ಅಂತ. ಅಂದರೆ ಇದೆಲ್ಲ ದೇವರ ಶಿಕ್ಷೆ ಯಾಕಾಗಿದ್ದು ಅಂದರೆ, ದೇವರ ಮಾತಾಡಿದ ಮೇಲೂ ತಪ್ಪಿಸಿದ್ದಕ್ಕೆ ಇಷ್ಟು ಶಿಕ್ಷೆ. ಏನೋ ಒಂದು ಸಿಟ್ಟಿನಿಂದ ಮಾಡಿದ್ದಕ್ಕೆ ಆಯಿತು, ಸಿಟ್ಟು ಬಂತು ಹೋಯಿತು. ಧರ್ಮರಾಜನು ಕೂಡ ಕೃಷ್ಣನ ಮಾತಿನಲ್ಲಿ ಸಂದೇಹ ಪಟ್ಟದ್ದಕ್ಕೆ ನರಕ ದರ್ಶನ ಆಗಿದ್ದು ಹೊರತು ಸುಳ್ಳು ಹೇಳಿದ್ದಕ್ಕೆ ನರಕ ದರ್ಶನ ಆಗಿದ್ದಲ್ಲ. ನಮಗೆ ಈ ಕಥೆ ಗೊತ್ತಿಲ್ಲ, ಅದರಿಂದಾಗಿ ಕೃಷ್ಣ ಏನ್ರಿ ಸುಳ್ಳು ಹೇಳಿಸ್ತಾನೆ ಅಂತ ಹೀಗಾಗುತ್ತೆ. ಸುಳ್ಳು ಯಾಕೆ ಹೇಳಿಸಿದ್ದು ಅಂತ ಕೃಷ್ಣನ ಹಿಂದಿನ ಮುಂದಿನ ಕಥೆಯನ್ನು ಜೊತೆಗೆ ಅಲ್ಲಿ ಏನು ಸಂವಾದ ನಡೆಯಿತೋ ಅದು ನೋಡಿದರೆ ಗೊತ್ತಾಗುವಂಥದ್ದು. ಅಂತೂ ಕೊನೆಗೆ ಪರೀಕ್ಷಿತ್ ರಾಜ ಒಳಗೆ ಗರ್ಭದಲ್ಲಿ ಇರುವಾಗಲೇ ಅವನ ಸುತ್ತ ಒಂದು ಬೆಳಕಿನ ಪುಂಜ ಸುತ್ತುತ್ತಾ ಇತ್ತು, ತಲೆನೋ ಸುತ್ತುತ್ತಾ ಇದ್ದ. ಅದಕ್ಕೆ ಅವನಿಗೆ ಹೆಸರೇ ಪರಿತಃ ಈಕ್ಷತೆ ಐತಿ, ಪರೀಕ್ಷಿತ್ ಅಂತ ಹೆಸರು ಬಂತು. ಚಿಕ್ಕಂದಿನಲ್ಲೇ ಅವನಿಗೊಂದು ಸರ್ಪದ ಸಂಬಂಧ ಏನೋ ಇದ್ದ ಹಾಗೆ, ಎಲ್ಲಿ ನೋಡಿದ್ರೂ ಸರ್ಪ ಬರುತ್ತೋ ಸರ್ಪ ಬರುತ್ತೋ ಅಂತ ಒಂದು ಅವನಿಗೆ ಹುಡುಕಾಟ ಇತ್ತು. ಎರಡು ರೀತಿಯ ಪರೀಕ್ಷೆ, ಒಂದು ಸರ್ಪದ ಪರೀಕ್ಷೆ, ಇನ್ನೊಂದು ಅವನಿಗೆ ಎಲ್ಲಿ ನೋಡಿದರೂ ಭಗವಂತ ಇದ್ದಾನೋ ಇಲ್ಲಿ ಅಂತ ಒಂದು ನಿರಂತರ ಭಗವಂತನ ದರ್ಶನದ ಕೌತುಕವೂ ಇತ್ತ. ಅದರಿಂದಾಗ ಅವನನ್ನು ಪರೀಕ್ಷಿತು ಅಂತ ಕರೆದರು. ಹುಟ್ಟಿದ ಹೊರಭಾಗಕ್ಕೆ ಬಂದಾಗ ಅದು ಗರ್ಭದಿಂದ ಮರೆಯಾಯಿತು ಬೆಳಕು, ಸತ್ತು ಹುಟ್ಟಿತು. ಯಾಕೆಂದರೆ ಬ್ರಹ್ಮಾಸ್ತ್ರಕ್ಕೊಂದು ಅರ್ಥ ಬೇಕಲ್ವ, ಅದು ವ್ಯರ್ಥ ಆಗುವುದಿಲ್ಲ ಯಾವತ್ತು. ಮತ್ತು ಹೊಟ್ಟೆಯಲ್ಲಿ ರಕ್ಷಣೆಯಾಗಿದ್ದು ಹಾಗೆ ಹೊರಗೆ ಬಂದು ಸರಿಯಾಗಿ ಹುಟ್ಟಿತು ಅಂದರೆ ಕೃಷ್ಣ ಏನ್ರಿ ಮಾಡ್ದ, ಅದು ಮಗು ಬದುಕುದಿತ್ತು, ಸುಮ್ಮನೆ ಕೃಷ್ಣ ಹೇಳಿದ್ದ ಅಷ್ಟೇ. ನಮ್ಮ ಪೇಪರಲ್ಲಿ ಸುದ್ದಿ ಬರುವಾಗ ಏನಾಯಿತು ಅಂತ ಗೊತ್ತಾಗುತ್ತಾ? ಇಲ್ಲ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ, ಒಂದು ಅಸ್ತ್ರ ಫಲಿಸಬೇಕು, ಬ್ರಹ್ಮಾಸ್ತ್ರ ಅದು. ಎರಡಿಂದ ಕೃಷ್ಣನ ಸಾಮರ್ಥ್ಯ ಏನು ಅಂತ ಲೋಕ ಗೊತ್ತಾಗಬೇಕು. ಸತ್ತು ಹುಟ್ಟಿದ ಮಗುವನ್ನು ಉತ್ತರ ಎತ್ತಿಕೊಂಡು ಬಂದು ಕೃಷ್ಣನ ಮಡಿಲಲ್ಲಿಟ್ಟು ಸತ್ತು ಹುಟ್ಟಿದ ಈ ಮಗುವನ್ನು ನಾನೇನು ಮಾಡಲಿ ಹೊತ್ತುಕೊಂಡು ಅಂದ್ಲು. ಕೃಷ್ಣ ತಲೆ ನೇವರಿಸಿ ನೆತ್ತಿ ಮೂಸಿದ, ಮಗು ಜೋರ ಅಳ್ಳಿಕ್ಕೆ ಶುರು ಮಾಡಿತ್ತು, ಎಲ್ಲರ ಮುಖದಲ್ಲಿ ನಗು ಬಂತು. ನಾವು ಅತ್ತರೆ ಮಾತ್ರ ಲೋಕ ನಗುವುದು, ಕೊನೆಗೆ ನಾವೆಲ್ಲ ಹತ್ತುಕೊಂಡು ಸತ್ತರೆ ಮಾತ್ರ ಲೋಕ ಅಳುವುದು. ನಾವು ಅಂದರೆ ಬದುಕುವಾಗ ಅನಿವಾರ್ಯ ಇಷ್ಟು, ಯಾವ ಸಾವಿನಲ್ಲಿ ಲೋಕ ನಾವು ಒಂದಿಷ್ಟು ಕಳ್ಕೊಂಡ್ವಿ ಅಂತನ್ನುವ ಹಾಗೆ ನಮ್ಮ ಬದುಕು ರೂಪುಗೊಂಡಿತ್ತು ಅಂತಾದರೆ ಅದು ಬದುಕಿಗೆ ಅರ್ಥ ಬರುವಂಥದ್ದು. ಹಾಗೆ ಪರೀಕ್ಷಿತ ರಾಜನ ಕಾಲಕ್ಕೆ ನೋಡಿ, ಅವನು ಅತ್ತಾಗ ಎಲ್ಲರೂ ನಕ್ಕರು, ಈಗ ಅವನು ನಕ್ಕು ದೇವರಿಗೋಸ್ಕರ ಪ್ರಾಣವನ್ನು ತೆರ್ತೇನೆ ಅಂತ ಕೂತಾಗ ಲೋಕ ಅಳ್ಳಿಕ್ಕೆ ಶುರು ಮಾಡಿತು. ಹತ್ತುಕೊಂಡು ಅವನ ಸುತ್ತ ಬಂತು, ಬಂದದ್ದು ಪ್ರತಿಯೊಬ್ಬರು ಬಂದದ್ದೇ. ಸರಿ, ಮಗು ಬೆಳೆದು ನಿಂತಾಗಲೇ ಒಂದು ಅಧ್ಯಾಯ ಪೂರ್ತಿ ಮುಂದೆ ಇಷ್ಟೂ ಆಗುವ ಘಟನೆಯನ್ನು ಅದು ಹೇಳ್ತಾರೆ. ಜ್ಯೋತಿಷ್ಕರು ಬಂದು ಹೇಳ್ತಾರೆ ಯಾಕಾಯಿತು, ಏನಾಯಿತು, ಹೇಗಾಯಿತು, ಮುಂದೇನಾಗುತ್ತೆ ಅಂತ ಎಲ್ಲವನ್ನು ಹೇಳ್ತಾರೆ. ಅವನು ಅದಕ್ಕೆ ಧೈರ್ಯವಾಗಿದ್ದ, ಹಾಗಾಗಿ ಅವನಿಗೆ ಎಲ್ಲಿ ನೋಡಿದರೂ ಸರ್ಪದಿಂದ ತೊಂದರೆಯೋ ಅನ್ನೋ ಒಂದು ಪರೀಕ್ಷೆಯ ಯೋಚನೆ ಇತ್ತು. ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಅನ್ನುವ ಕಾರಣಕ್ಕಾಗಿ ವಿಷ್ಣುರಾತ ಅಂತ ಅವನಿಗೆ ಹೆಸರು ಬಂತು. ಹೀಗೆ ಓಡಾಡ್ತಾ ಇರುವಾಗ ಒಂದು ಹಸುವನ್ನು, ಧರ್ಮದ ವೃಷಭವನ್ನು ಒಬ್ಬ ಕಾಲಿನಿಂದ ಒದ್ದು ಅದಕ್ಕೆ ಹಿಂಸೆ ಮಾಡ್ತಾ ಇರುವುದನ್ನು ನೋಡಿ ಅವನನ್ನು ನಿಗ್ರಹ ಮಾಡ್ತಾನೆ. ಅವನ ಅಧರ್ಮ, ನಿಗ್ರಹಕ್ಕೆ ಒಳಗಾದದ್ದು ಧರ್ಮ. ಈ ಅಧರ್ಮ ಅನ್ನುವಂತಹ ಒಬ್ಬ ರಾಜನೇ ಅವನ ಸ್ವರೂಪ ಅಧರ್ಮ. ಧರ್ಮದ ಅಲನ್ನು ಕತ್ತರಿಸುವ ಸತ್ಯ ದಯಾ ಶೌಚಗಳ ಪಾದದಿಂದ ಚೆನ್ನಾಗಿ ನೆಲೆಗೊಂಡಿದ್ದಂತಹ ಧರ್ಮವನ್ನು ಬುಡಸಹಿತ ಕಿತ್ತು ತೆಗೀಬೇಕು ಅಂತನ್ನುವ ಕೆಟ್ಟ ಯೋಚನೆಯಿಂದ ಅವನು ಹೊಡೆದು ಬಡಿದು ಅದನ್ನು ಹಿಂಸೆ ಮಾಡ್ತಾ ಇದ್ದಾಗ ಇವನು ತಡೆದು ನಿಲ್ಲಿಸಿ ಸತ್ಯದ ಕಾಲಿನಲ್ಲಿಯೇ ಈ ಧರ್ಮದ ಓಡಾಟ ಆಗಬೇಕು. ಅಂದರೆ ಅದು ಸತ್ಯ ದಯಾ ಶೌಚ ತಪಸ್ಸು ಅನ್ನೋದು 4 ಏನಿದೆ,
ಇದರ ವಿರುದ್ಧವಾದದ್ದೇ ಅಧರ್ಮದ ಗುಣ. ಏಕಾಗ್ರತೆ ಇಲ್ಲದೇ ಇರುವುದು ತಪಸ್ಸು ಅಂದರೆ ಒಂದು ಏಕಾಗ್ರತೆ ಬರುವುದು ಅಂತ. ಏಕಾಗ್ರತೆ ಇಲ್ಲದೇ ಇರುವುದು ಅಪ್ರಾಮಾಣಿಕತನ ಅಥವಾ ಹಿಂಸಾ ಪ್ರವೃತ್ತಿ, ಅದು ದಯೆಯ ವಿರುದ್ಧವಾದ ಗುಣ. ಅಶೌಚ, ಕ್ಲೀನ್ಲಿನೆಸ್ ಇಲ್ಲದೇ ಇರುವುದು, ಇದಿಷ್ಟು ಅಧರ್ಮದ ಸ್ವಭಾವ. ಎಲ್ಲೆಲ್ಲಿ ಅಶೌಚ ಇದೆಯೋ, ಶೌಚದ ಸ್ವಭಾವ ಇಲ್ಲವೋ ಅಲ್ಲಿ ಅಧರ್ಮ ಇದೆ ಅಂತ ಅರ್ಥ. ಎಲ್ಲಿ ಅಪ್ರಾಮಾಣಿಕತೆಯೋ ಅದು ಅಧರ್ಮದ ಲಕ್ಷಣ. ಎಲ್ಲಿ ಏಕಾಗ್ರತೆ ಇಲ್ಲವೋ ಅಲ್ಲಿ ಅಧರ್ಮ ಕುಣಿತಾ ಇದೆ ಅಂತ ಅರ್ಥ. ಹೀಗೆ ಎಲ್ಲಿ ಹಿಂಸೆ ಕಾಣುತ್ತೋ ಅಲ್ಲಿ ಅಧರ್ಮ ಇದೆ ಅಂತ ಅರ್ಥ. ಈ ನಾಲ್ಕೂ ಸೇರಿ ಧರ್ಮವನ್ನು ಚುಚ್ಚುತ್ತಾ ಇರುವಾಗ ಈ ನಾಲ್ಕರ ಸ್ವಭಾವದಿಂದಲೂ ಕೂಡ ಪೆಟ್ಟು ತಿಂದ ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರ ಅವನು ಬಂದು ನಿಗ್ರಹಿಸಿದ. ಕೊನೆಗೆ ಹೇಳಿದ ಒಂದು ನಾಲ್ಕೈದು ಸ್ಥಳಗಳನ್ನು, ಮೊದಲು ನಾಲ್ಕು ಕೊಡ್ತಾನೆ, ಆಮೇಲೆ ಕೊನೆಗೆ ಮತ್ತೊಂದು ಬೇಕು ಅಂತ ಕೇಳಿದಕ್ಕೆ ಇನ್ನೊಂದು ಕೊಡ್ತಾನೆ. ಮೈ ಮಾರಿಕೊಳ್ಳುವಂತಹ ಕೆಟ್ಟ ಸ್ವಭಾವದ ಹೆಂಗಸು, ಬಂಗಾರ, ಕಳ್ಳು, ಜೂಜು, ಇಂತಹ ಸ್ಥಿತಿಯಲ್ಲಿ ನಿನಗೆ ವಾಸಕ್ಕೆ ಅವಕಾಶ ಇರಲಿ. ಇದರ ವಶಕ್ಕೆ ಯಾರು ಬೀಳ್ತಾರೋ ಅವರು ನಿನ್ನ ವಶಕ್ಕೆ ಬರ್ತಾರೆ. ಅವನು ಬೀಳಿಸ್ತಾನೆ ಅದರಲ್ಲಿ, ತನ್ನ ವಶಕ್ಕೆ ತಗೊಳ್ತಾನೆ, ಅದು ಬೇರೆ ಪ್ರಶ್ನೆ. ಅಂತೂ ಹೀಗೆ ಇಡೀ ಜಗತ್ತನ್ನು ಬೇರೆ ಎಲ್ಲ ಅಪಾಯದಿಂದ ತಪ್ಪಿಸಿ ರಕ್ಷಣೆ ಮಾಡ್ತಾ ಇದ್ದವನು ಅಂತ ಇಷ್ಟು ಕಥೆಯನ್ನು ಹೇಳಿ ಇಂತಹ ರಾಜನನ್ನು ನಾವು ಶಪಿಸಿ ದೇಶಕ್ಕೆ ದೊಡ್ಡ ನಷ್ಟವನ್ನು ಉಂಟು ಮಾಡಿದ್ದೇವೆ ಅಂತ ಹೀಗೆ ಅವನು ಹೇಳಿ ಒಟ್ಟು ಇದೇ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ಪರೀಕ್ಷಿತ ರಾಜ ಹುಟ್ಟಿದ್ದಾನೆ. ಹುಟ್ಟಿ ಕೃಷ್ಣ ಪರಂಧಾಮಕ್ಕೆ ಹೋಗುವ ಸಮಯ. ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಕಥೆ, ಪಾಂಡವರಿಗೆ ಕೃಷ್ಣನು ಜೊತೆಗಿದ್ದ ಒಡನಾಟದ ಕಥೆಯನ್ನು ಹೇಳ್ತಾ ಕೃಷ್ಣ ಹೊರಟು ಹೋದ ಮೇಲೆ ಧರ್ಮರಾಜನ ಬಳಿಗೆ ಅರ್ಜುನ ವಾಪಸ್ ಬರ್ತಾನೆ. ಬಂದಾಗ ಏನೇನು ಅವ್ಯವಸ್ಥೆ ಆಯಿತು ಎಲ್ಲವನ್ನು ಹೇಳ್ತಾನೆ. ಹಿಂದೆ ನನ್ನ ಹೆಸರಿನಲ್ಲಿ ನಡೆದ ಏನೇ ಅದ್ಭುತವಾದ ಘಟನೆಗಳಿದ್ದಾಗಲೂ ಅದಕ್ಕೆ ಪ್ಲಸ್ ಕೃಷ್ಣ ಇದ್ದಾಗ ಮಾತ್ರ ಅದಕ್ಕೆ ಅರ್ಥ ಇತ್ತು. ಈಗ ಅದ್ಯಾವುದೇ ಘಟನೆ ನಡೆಸಲಿಕ್ಕೆ ನಾನು ಅರ್ಜುನ ಇದ್ದಾಗಲೂ ಮೈನಸ್ ಕೃಷ್ಣ, ಅದರಿಂದಾಗಿ ಈಸ್ ಈಕ್ವಲ್ ಟು ಝೀರೋ ಅನ್ನೋದೇ ನನ್ನ ಬದುಕಿಗೆ ಅರ್ಥ ಬಂದಿಬಿಟ್ಟಿದೆ. ಅದರಿಂದಾಗಿ ನಾನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನಾವಿನ್ನು ಇರುವುದರಲ್ಲಿ ಅರ್ಥ ಇಲ್ಲ, ಮಹಾಪ್ರಸ್ಥಾನಕ್ಕೆ ಹೊರಡುವ ಅಂತ ಹೇಳಿ ಪರೀಕ್ಷಿತ್ ರಾಜನಿಗೆ ಅಧಿಕಾರವನ್ನು ಕೊಟ್ಟು ಹೊರಡುತ್ತಾರೆ. ಹೊರಟ ನಂತರ ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹಿಸ್ತಾನೆ. ನಿಗ್ರಹಿಸಿದಾಗ ಈ ಆಶ್ರಮಕ್ಕೆ ಬಂದು ಶಾಪವನ್ನು ಪಡೆದು ಪ್ರಾಯೋಪವೇಶಕ್ಕೆ ಕುಳಿತು ಶುಕಾಚಾರ್ಯರ ಆಗಮನದಿಂದ ಸಂತೋಷಗೊಂಡಿದ್ದಾನೆ ಅಂತ ಆ ಕಥೆಯನ್ನು ಹೇಳಿ ಶುಕಾಚಾರ್ಯ ಹತ್ರ ಕೇಳ್ತಾನೆ, ನನಗೆ ಯಾವುದನ್ನು ತಿಳಿದುಕೊಳ್ಳುವುದರಿಂದ ಬದುಕು ಸಾರ್ಥಕವಾಗುತ್ತೋ, ಇನ್ನು ಕೇಳಲಿಕ್ಕೇನೂ ಉಳಿಯುವುದಿಲ್ವೋ ಅಂಥ ಸಂಗತಿಗಳನ್ನು ಮಾತ್ರ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಕೇಳಲಿಕ್ಕೆ ಸಾವಿರಾರು ಇದೆಯಪ್ಪ, ಮುಗಿಯುವುದಿಲ್ಲ, ಕಿವಿ ತೂತು ಬಿಡಬೇಕು, ಗಂಟ್ಲು ಬಿರಿದು ಹೋಗಬೇಕು, ಬಿಟ್ಟರೆ ವಿಷಯ ಮುಗಿಯುವುದು ಅಂತಿಲ್ಲ. ನನಗೆ ಎಲ್ಲದಕ್ಕಿಂತ ಮುಖ್ಯ ಭಗವಂತನ ಬಗ್ಗೆ ಹತ್ತಿರ ಆಗುವುದಕ್ಕೆ ಬೇಕಾದ ತಿಳುವಳಿಕೆ ಬೇಕು, ಅದನ್ನು ನೀವು ಏನಾದರೂ ಹೇಳಿ ಅಂತ. ಖಂಡಿತ ನಾನು ಅದನ್ನು ಹೇಳ್ತೇನೆ ಅಂತ ಶುಕಾಚಾರ್ಯರು, ಒಬ್ಬ ಮುಮುಕ್ಷವಾದವನು ಬಯಸುವ ಸಂಗತಿಗಳೇನು ಅನ್ನೋದನ್ನು ಹೇಳ್ತಾರೆ. ಬಹಳ ಅದ್ಭುತವಾಗಿ ಆ ಸಂಗತಿಗಳನ್ನು ನಿರೂಪಣೆ ಮಾಡ್ತಾರೆ. ನಮಗೆ ಈ ಸಂಗತಿಗಳನ್ನು ಯಾಕೆ ಇಲ್ಲಿ ಹೇಳ್ತಾರೆ ಅಂದರೆ, ಇದು ಅವನ 12ನೇ ಸ್ಕಂದದಲ್ಲಿ ಆ ಶಾಪದಿಂದಾಗಿ 7ನೇ ದಿವಸ ಮುಗಿಯುವಾಗ ಈಗ ಹೇಳಿದ ಧ್ಯಾನದ ಅನುಷ್ಠಾನದ ಅಷ್ಟೂ ಕ್ರಮವನ್ನು ಅವನು ಅನುಸರಿಸಿ ಯೋಗದ ಮಾರ್ಗದಿಂದ ದೇಹವನ್ನು ಪೂರ್ತಿ ಹೊರಕ್ಕೆ ತಂದು ನಿಲ್ಲಿಸಿರ್ತಾನೆ. ಅಷ್ಟೊತ್ತಿಗೆ ಆ ತಕ್ಷಕ ಬಂದು ಕಚ್ಚುವುದಕ್ಕೂ ಅವನು ಯೋಗ ಮಾರ್ಗದಿಂದ ದೇಹವನ್ನು ಬಿಡುವುದಕ್ಕೂ ಸರಿ ಹೋಗುತ್ತೆ. ಯೋಗದಿಂದಲೇ ಪ್ರಾಣವನ್ನು ಬಿಡ್ತಾನೆ, ಆದರೆ ಕಚ್ಚಬೇಕು ಅನ್ನುವ ಶಾಪಕ್ಕೆ ದೇಹವನ್ನು ಒಪ್ಪಿಸ್ತಾನೆ. ಒಪ್ಪಿಸಿದ್ರಿಂದ ಶಾಪವೂ ಫಲಿಸಿತು. ಅವನು ಕೇಳಿ ಮೊದಲನೇ ಸ್ಕಂದದಲ್ಲಿ ಶುಕಾಚಾರ್ಯದ ಉಪದೇಶ ಮಾಡಿದ ಸಂಗತಿಗಳೂ ಫಲಿಸಿತು, ಶಾಪವೂ ಫಲಿಸಿತು, ಅವನ ಅಂತರಂಗದ ಸಿದ್ಧಿಯೂ ಫಲಿಸಿತು. ಹೀಗೆ ದೇಹವನ್ನು ಬಿಟ್ಟ ಅನ್ನೋದು ಮುಂದೆ ಬರುತ್ತೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಹೇಗಿರಬೇಕು ಒಬ್ಬ ಮುಮೂರ್ಷು ಅಂದರೆ ಮೋಕ್ಷವನ್ನು ಬೇಕು ಅಂತ ಬಯಸುವವನು ಹೇಗಿರಬೇಕು ಅನ್ನೋದಕ್ಕೊಂದಿಷ್ಟು ಸಂಗತಿಗಳನ್ನು ಶುಕಾಚಾರ್ಯರು ನಿರೂಪಣೆ ಮಾಡ್ತಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷ್ವಪಿ ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಹೆಂಡತಿ ಮಕ್ಕಳು ಇವರನ್ನೆಲ್ಲ ಬಿಡಬೇಕು ಅಂತ ಹೇಳುವುದಲ್ಲ, ಇದು ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಭಗವಂತನಲ್ಲಿರಬೇಕು. ಆದರೆ ಅದು ಭಗವಂತನ ಪ್ರೀತಿಗೆ ತೊಡಕಾದಾಗ ನಿಮ್ಮ ಕೈಯಲ್ಲಿದೆ, ನೀವೇನು ಬೇಕೋ ಅದನ್ನು ಯೋಚನೆ ಮಾಡಬೇಕು. ನಿಮಗೆ ದೇವರೇ ಬೇಕು ಅನ್ನುವ ಹಠ ಇದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ.
ಇಲ್ಲ ನಮಗೆ ದೇವರು ಬೇಡ ಕಾಟ ಇದ್ದರೂ ತೊಂದರೆ ಇಲ್ಲ ಈ ಹೆಂಡತಿ ಅನ್ನೋಳೆ ಸಾಕು ಅಂತ ಇದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ ಹೆಂಡತಿ ಅಂದರೆ ನಾನು ಹೇಳ್ತಾ ಇರೋದು ಹೆಂಡತಿ ಅಂತಲ್ಲ ಹೆಂಡತಿ ಅಂದರೆ ಈ ಮನಸ್ಸಿಗೆ ವಿಷಯ ಪದಾರ್ಥಗಳ ಜೊತೆಗೆ ನಮ್ಮನ್ನು ಹಿಂಡಿ ಹಾಕುವುದು ಹೆಂಡತಿ ಅಂದರೆ ಎಲ್ಲ ಕಡೆಯಲ್ಲೂ ಒಂದು ಶಬ್ದ ತಿಳ್ಕೊಳ್ಳಿ ಅದು ಮನಸ್ಸು ಅಂತ ಅರ್ಥ ಅದಕ್ಕೆ ಬುದ್ಧಿಂತು ಪ್ರಮದಾಂ ವಿದ್ಧಿ ಇದೇ ಭಾಗವತ ಹೇಳಿದ ಅರ್ಥ ಎಲ್ಲಿಯಾದರೂ ಹೆಣ್ಮಕ್ಳಿಗೆ ಬುದ್ಧಿವಾದ ಹೇಳ್ತಾರಪ್ಪ ಅಂತ ಬಹಳ ಜನಕ್ಕೆ ದಾಸರ ಮೇಲೆ ಸ್ವಲ್ಪ ಕೋಪ ಇದ್ದರೆ ಕೋಪ ಪಡಬೇಕಾದ ಅಗತ್ಯ ಅಲ್ಲ ಅದನ್ನು ಎಲ್ಲ ಮನುಷ್ಯನಿಗೂ ಅವನ ಮನಸ್ಸೇ ಅವನ ಹೆಂಡತಿ ಇದು ಎರಡನೇ ಹೆಂಡತಿ ಗಂಡ ಭಗವಂತ ಇವನು ಏನು ಅಂತ ಗೊತ್ತಿಲ್ಲ ಇವನಿಗೆ ಹೆಂಡತಿ ಮನಸ್ಸು ಆಮೇಲೆ ಒಂದು ಹೆಂಡತಿ ಇನ್ನೊಂದು ಹೆಂಡತಿ ಆಮೇಲೆ ಅವನಿಗೆ ಗಂಡ ಯಾರು ಅಂದರೆ ಭಗವಂತ ಇವನು ಏನು ಇವನು ಹುಡುಕಬೇಕು ಅದೇ ಈಗ ಪ್ರಶ್ನೆ ಈ ಇಡೀ ಭಾಗವತದಲ್ಲಿ ಹುಡುಕೋದು ಏನು ಅಂದರೆ ಗಂಡ ಭಗವಂತ ಹೆಂಡತಿ ಮನಸ್ಸು ನಾನೇನು ಅನುಭವಿಸ್ಲಿಕ್ಕಿರುವಂಥ ಕರ್ಮಫಲವನ್ನು ಭೋಕ್ತ ಕರ್ಮಫಲದ ಭೋಗಕ್ಕಿರುವವನು ಆ ಭೋಗದಿಂದ ತಪ್ಪಿಸಿಕೊಂಡು ಈ ಬಿಡಬೇಕಾದದ್ದು ಯಾವುದು ಹಿಡಿಬೇಕಾದದ್ದು ಯಾವುದು ಅಲ್ಲಿಗೆ ಹೋಗುವ ಪ್ರಯತ್ನವೇ ದಾರಿ ಇದೇ ಮುಮುಕ್ಷುವಿನ ದಾರಿಯಲ್ಲಿ ಸಿಗುವಂತಹ ಬೇರೆ ಬೇರೆ ಸೊತ್ತುಗಳು ಪಶ್ಯನ್ನಪಿ ನ ಪಶ್ಯತಿ ಒಂದು ವೇಳೆ ಇವರ ಬಲೆಗೆ ಬಲಿಯಾದರೆ ಜಗತ್ತಿನಲ್ಲಿ ಎಲ್ಲ ಸತ್ಯಗಳನ್ನು ದೇವರಿಟ್ಟು ನೋಡಪ್ಪ ನಿನಗೆ ಬೇಕಾದಿದು ಅಂತ ತೋರಿಸಿಕೊಟ್ರು ಇದು ಸತ್ಯ ಅಂತ ಅವನಿಗೆ ಗೊತ್ತೇ ಆಗುವುದಿಲ್ಲ ಯಾಕೆಂದರೆ ಕೆಟ್ಟ ಸಹವಾಸ ಕೆಟ್ಟ ಸ್ವಭಾವ ಕೆಟ್ಟ ಕೆಲಸಗಳು ಇದರಿಂದ ಬಲಿಯಾದ ಮನಸ್ಸಿಗೆ ಒಳ್ಳೆಯ ಸಹವಾಸ ಒಳ್ಳೆಯ ಕರ್ಮ ಇದು ಯಾವುದು ಕೂಡ ಇಷ್ಟ ಆಗುವುದಿಲ್ಲ ಅದನ್ನು ವಿರುದ್ಧವಾಗಿ ಕತ್ತಲೆಗೆ ಮುಖ ಹಾಕಿ ಬೆಳಕಿಗೆ ಬೆನ್ನು ಹಾಕಿ ನಡೆಯುವುದೇ ಸಾಧನೆ ಅಂತ ಭಾವಿಸಿ ಅದಕ್ಕೆ ಬೇಕಾದ ಹಾಗೆ 4 ಜನರನ್ನು 100 ಜನರನ್ನು 1000 ಜನರನ್ನು ಕುರುಡನ ಬೆನ್ನಟ್ಟಿದ ಕುರುಡರ ದಂಡಿನಂತೆ ಹೋಗ್ತಾ ಇರ್ತಾನೆ ಅಂಧೇನೈವ ನೀಯಮಾನ ಯಥಾಂಧ ಒಬ್ಬ ಕುರುಡ ಹೋಗ್ತಾ ಇರ್ತಾನೆ ಅವನ ಹಿಂದೆ 1000 ಜನ ಕುರುಡರು ಗಟ್ಟಿ ಹಿಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇವನು ಕುರುಡ ಅಂತ ಅವನು ಕರ್ಕೊಂಡು ಹೋಗ್ತಾನೆ ನಾವು ಹೋಗ್ತೇವೆ ಅಂತ ಅವನು ಹೋಗೋ ಹೊಂಡಕ್ಕೆ ಬಿದ್ದರೆ ಇವರೆಲ್ಲರೂ ಒಟ್ಟಿಗೆ ಹೊಂಡಕ್ಕೆ ಬೀಳ್ತಾರೆ ಇದು ಇವತ್ತಿನ ಗುಗ್ಗುರುಗಳ ಕಥೆ ಅಂತಹ ಸಮಸ್ಯೆಯಿಂದ ಹಿಂದಕ್ಕೆ ಹೋಗುವವರು ಕೂಡ ನಾವೆಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲ ಅವರಿಗೊಂದು ತಾತ್ಕಾಲಿಕವಾದ ಆನಂದ ಸಿಗುತ್ತೆ ಏನೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿತು ಅಂತ ಭಾವಿಸ್ತಾರೆ ಸತ್ಯ ಸಿಗುತ್ತೋ ಗೊತ್ತಿಲ್ಲ ಸತ್ಯ ಬೇಕೋ ಪ್ರಾರ್ಥನೆ ಮಾಡು ದೇವರ ಹತ್ರ ಕೇಳು ಅವನೊಂದು ಗುರು ಕಳಿಸ್ತಾನೆ ಹೇಗೆ ಪರೀಕ್ಷಿತ ರಾಜ ಕೂತ್ನೋ ಅವನು ಎಲ್ಲರ ಮನೆ ಬಾಗಿಲು ತಟ್ಟಿ ಹೋಗಿ ಕೂಡಲಿಲ್ಲ ಸೇವೆ ಮಾಡಬೇಕು ಹುಡುಕಬೇಕು ಸತ್ಯವೇ ಆದರೆ ಆ ಹುಡುಕಾಟದ ಮಧ್ಯದಲ್ಲಿ ಪ್ರಾರ್ಥನೆ ಇಲ್ಲದೇ ಇದ್ದರೆ ಯಾರೋ ಒಂದು ಗುಗ್ಗುರೆ ಹಿಡ್ಕೊಂಡ್ಬಿಡ್ತಾನೆ ಅಕ್ಕಿ ಹುಳ ಹಿಡಿಯುತ್ತೆ ತಲೆನೂ ಹಾಳಾಗುತ್ತೆ ಆದರೆ ಪ್ರಾರ್ಥನೆ ಸಹಿತವಾಗಿ ನಾವು ಹುಡುಕಾಟ ನಡೆಸ್ತಾ ಇರೋದು ಹೌದಾದರೆ ಅಲ್ಲೇ ನಮಗೆ ಸಮಸ್ಯೆಗಳು ಕಾಣುತ್ತೆ ಇದರಲ್ಲಿ ಏನೋ ಬೇಕಾದ ಸಿಗ್ತಾ ಇಲ್ಲ ಹಾಗೆ ಹೇಳಿದರು ಮೇಲಿನ ಗುರುವನ್ನು ಹಿಡಿ ನಿಮಗೆ ಬೇಕಾದ ಸಿಗ್ತಾ ಇಲ್ಲೋ ಉತ್ತರ ಬಿಡೋ ನನ್ನ ಮುಂದೆ ಹತ್ತು ಅವನ ಹತ್ರ ಕೇಳಿ ಹೋಗು ಒಳ್ಳೆ ಗುರು ಆದರೆ ಬಿಟ್ಟು ಕಳಿಸ್ತಾನೆ ಕೆಟ್ಟ ಗುರು ಆದರೆ ನೀನೇ ಬಿಟ್ಟು ಹೋಗು ನಾನು ಕೇಳಬೇಕಾಗಿಲ್ಲ ನಿನಗೆ ದೋಷ ಅಂತೂ ಖಂಡಿತ ಇಲ್ಲ ನಿನಗೆ ಬೇಕಾದ ಸತ್ಯವನ್ನು ತಿಳಿಸುವ ಶಕ್ತಿ ಆ ಸಾಮರ್ಥ್ಯ ಅವನಲ್ಲಿ ಇಲ್ಲ ಅಂತ ಗೊತ್ತಾದಾಗ ನೀನು ಖಂಡಿತ ಅವನನ್ನು ನಿನಗೆ ಇನ್ನೂ ಎತ್ತರದ ಸತ್ಯ ಬೇಕು ಅದಕ್ಕೋಸ್ಕರ ನಾನು ಸಮಯವನ್ನು ವಿನಿಯೋಗಿಸ್ತೇನೆ ಅಂತ ಧೈರ್ಯ ಇದ್ದರೆ ಖಂಡಿತ ಈ ಗುರುವನ್ನು ಬಿಟ್ಟು ಹೋಗಬಹುದು ಬಹಳ ಜನ ಹೆದರಿಸಿಬಿಡ್ತಾರೆ ನೀ ಬಿಟ್ಟು ಹೋದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಇನ್ನೊಂದಾಗುತ್ತೆ ಹೆದರಿಸುವವನು ಮೊದಲು ಗುರು ಅಲ್ಲ ಧರ್ಮ ಇರುವುದು ಅಭಯಕ್ಕೋಸ್ಕರ ನಿನ್ನನ್ನು ದೇವರು ಭಗವಂತ ಧರ್ಮ ಯಾವತ್ತೂ ರಕ್ಷಿಸತ್ತೆ ಅಂತ ಧೈರ್ಯ ತುಂಬಲಿಕ್ಕೋಸ್ಕರ ಇರುವುದು ಭಯಪಡಿಸುವವನು ಗುರುವಾಗೋದು ಸಾಧ್ಯ ಇಲ್ಲ ಯಾವುದು ಭಯಪಡಿಸೋದು ಧರ್ಮವೂ ಆಗುವುದಿಲ್ಲ ಭಾರತೀಯ ಧರ್ಮ ಚಿಂತನೆ ಯಾವತ್ತೂ ಕೂಡ ಭಯಪಡಿಸುವುದಿಲ್ಲ ಆದರೆ ಎಚ್ಚರಿಕೆ ಕೊಡುತ್ತೆ ಈ ತಪ್ಪು ಮಾಡಿದರೆ ಇಂಥ ಶಿಕ್ಷೆ ಇದೆ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಈಗ ದಾರಿಯಲ್ಲಿ ಹೋಗುವಾಗ ನೋಡಪ್ಪ ಅಲ್ಲಿ ತುಂಬ ಪಾಚಿ ಹಿಡಿದಿದೆ ಓ ಹಿಂದೆ ಎಲ್ಲ ಬಿದ್ದೋಗಿದ್ದಾರೆ ನೀನು ಕೂಡ ನೋಡ್ಕೊಂಡು ಹೋಗು ಅದು ಭಯಪಡಿಸೋದಾ ಅದು ಭಯಪಡಿಸೋದಲ್ಲ ನೀನು ಅಲ್ಲಿಗೆ ಹೋಗಲೇ ಕೂಡದು ನೀನು ಇಲ್ಲಿಗೆ ಹೋದರೆ ನಾನೇ ನಿನ್ನ ಕಾಲು ಮುರಿತೇನೆ ಅಂತ ಹೇಳ್ತಲ್ಲ ಇದು ಭಯ ನೀನು ಏನಿದ್ರು ಇದೇ ಧರ್ಮದಲ್ಲಿ ಹುಟ್ಟಿದ್ದೆ ಇಲ್ಲೇ ಇರಬೇಕು ಅಂತ ಜುಟ್ಟು ಹಿಡಿದು ಕೂಡಿಸಿ ಬೇರೆ ಧರ್ಮಗಳು ಯಾವುದು ಧರ್ಮವೇ ಅಲ್ಲ ಅಂತ ಹೇಳುವ ಯೋಚನೆ ಬಂದಿದ್ದರೆ ಅದು ನೀವು ಯೋಚನೆ ಮಾಡಬೇಕು ಇದನ್ನು ಹಿಡ್ಕೊಳ್ಬೇಕೋ ಬಿಡಬೇಕು ಅಂತ ಯೋಚನೆ ಮಾಡಬೇಕಾದ್ದು ಇಲ್ಲಿ ಸ್ವಾತಂತ್ರ್ಯ ಇದೆ ವಿಮರ್ಶೈತ ದಶೇಷೇಣ ಯಥೇಚ್ಛಸಿ ತಥಾಕುರು ಯೋಚನೆ ಮಾಡು ವಿಮರ್ಶೆ ಮಾಡು ಸರಿಯಾಗಿ ಚರ್ಚೆ ಮಾಡು ತಿಳ್ಕೊ ದೇವರ ಬಗ್ಗೆ ಎಷ್ಟು ಥರದಲ್ಲೂ ನೀನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಯಾವುದನ್ನು ನೀನು ಇದೇ ಇದಮಿತ್ತಂ ಅಂತ ಕೊನೆಗೆ ನಿರ್ಧಾರ ಮಾಡುವ ಮುನ್ನ ಗುರುಗಳ ಕೈ ಸೇರು ಅವರು ನಿನಗೆ
ಸರಿಯಾದ ದಾರಿಯನ್ನು ತೋರಿಸ್ತಾರೆ, ನೀನು ಗುರಿಯನ್ನು ಮುಟ್ಲಿಕ್ಕಾಗುತ್ತೆ. ಹೀಗೆ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತೃದ್ವೈಪಾಯನಾದಹಂ. ನೋಡಿ, ಅವರು ಕೂಡ ಸೂತರು ಶುರು ಮಾಡುವಾಗ ಏನು ಹೇಳಿದರು, ಮೊದಲು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಆಮೇಲೆ ಹೇಳ್ತೇನೆ ಅಂದರು. ಶುಕಾಚಾರ್ಯರು ಶುರು ಮಾಡುವಾಗ ಏನು ಮಾಡ್ತಾರೆ ಗೊತ್ತಾ, ನಮ್ಮಪ್ಪ ನಮಗೆ ಹೇಳಿದ್ದು, ಅವರಿಂದ ನಾನು ಈ ವಿದ್ಯೆಯನ್ನು ಕಲಿತೆ, ಆಮೇಲೆ ಈಗ ನಿಮ್ಗೆ ಇದನ್ನು ಹೇಳ್ತಾ ಇದ್ದೇನೆ ಅಂತ. ನಮ್ಮಲ್ಲಿ ಇವತ್ತು ಬಹಳ ಜನ ಏನೇ ಒಂದು ಒಳ್ಳೆಯ ಸಂಗತಿ ಯಾರಿಂದಾದರೂ ಕೇಳಿದ ಮೇಲೆ ಅದನ್ನು ಇನ್ನೊಬ್ಬರಿಗೆ ಹೇಳುವಾಗ ಇದು ಗುರುಗಳಿಂದ ಬಂತು ಅಂತ ಮಾತೇ ಬರಲ್ಲ. ಇದು ಗೀತೆಯ ಮಾತು, ನಾನು ಯಾವ ಪುಸ್ತಕನೂ ಓದಿಲ್ಲ, ಆದರೆ ನಾನೆಲ್ಲ ಹೇಳ್ತೇನೆ. ಅದು ಕ್ವಾಲಿಫಿಕೇಷನ್ನ, ಶಾಸ್ತ್ರವನ್ನು ಓದಿ ತಿಳ್ಕೊಂಡು ಚರ್ಚೆ ಮಾಡಿ ದೊಡ್ಡವ್ರ ಜೊತೆ ಜಗಳಾಡಬೇಕು ಒಳ್ಳೆಯದಕ್ಕೋಸ್ಕರ, ತಪ್ಪಿಲ್ಲ. ಒಳ್ಳೆಯ ವಿಷಯ ತಿಳ್ಕೊಳ್ಳಿಕ್ಕೋಸ್ಕರ ಜಗಳಾಡಿದರೆ ಒಳ್ಳೆಯವರಾಗಿದ್ದರೆ ಅವರು ಖಂಡಿತ ಸಿಟ್ಟು ಮಾಡ್ಕೊಳ್ಳಲ್ಲ, ಸೇಡು ಅಂತ ಅಂದ್ಕೊಳ್ಳಲ್ಲ ಅದನ್ನು. ಅಂಥ ವಿಷಯಕ್ಕೆ ಜಗಳ ಆಡಿದಾಗಲೇ ಈಗ ನೋಡಿ ನೋವಾಗುತ್ತೆ ಅಂತ ನೀವು ಮೆಲ್ಲ ತಿಕ್ಕಿದರೆ ಬೆಣ್ಣೆ ಬರುತ್ತಾ? ನಿಮ್ಗೆ ಸಿಟ್ಟಿದೆ ಅನ್ನೋ ಹಾಗೆ ತಿಕ್ಕಬೇಕು ಅದನ್ನು. ಆದರೆ ಸಿಟ್ಟಿರುವುದು ಮೊಸರು ಹಾಳಾಗಲಿ ಅಂತಲ್ಲ, ಮೊಸರಿಂದ ಬೆಣ್ಣೆ ಬರಲಿ ಅಂತ. ಆ ಮನಸ್ಥಿತಿಯನ್ನು ಇಟ್ಟುಕೊಂಡು ಯೋಚನೆ ಮಾಡುವುದು ಭಾರತೀಯ ಚಿಂತನೆ. ನಮ್ಮಲ್ಲಿ ತುಂಬ ತಿಕ್ಕಾಟಗಳಿವೆ, ಮತೀಯ ತಿಕ್ಕಾಟಗಳಿವೆ. ಆದರೆ ಆ ಮತೀಯ ತಿಕ್ಕಾಟ ನಮ್ಮ ಒಮ್ಮನಸ್ತನವನ್ನು ಯಾವತ್ತೂ ಹಾಳು ಮಾಡಿರಲಿಲ್ಲ. ಯಾವಾಗ ಈ ತಿಕ್ಕಾಟದ ಅರ್ಥವೇ ಗೊತ್ತಿಲ್ಲದವರು ಮೂರನೆಯವರು ಬಂದು ಯಾವಾಗ ತೂರಿಕೊಂಡ್ರು, ಆಗ ಈ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಬೆಣ್ಣೆ ಸವರಿದ್ದನ್ನೆಲ್ಲ ತಿನ್ನೋದು ಇವರು, ಕಡಿಯುವುದು ಮಾತ್ರ ಇವರು. ಅಂದರೆ ಈ ನಾನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರ್ಬೋದು. ಆದರೆ ಈ ಸಂಗತಿಗಳ ಹಿಂದೆ ನಮ್ಗೆ ಎಚ್ಚರ ಇರಬೇಕು. ನಮ್ಮ ನಡುವೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೂ ಅದು ನಮ್ಮ ಉಪಾಸನೆಗೆ ಸಂಬಂಧಪಟ್ಟಂತೆ ಹೊರತು ವ್ಯಕ್ತಿಗತ ದ್ವೇಷ ಆಗಿರಬಾರ್ದು, ಹಾಗೆ ಇರಲಿಲ್ಲ ಕೂಡ. ಈ ಧರ್ಮದಲ್ಲಿ ಅಂಥ ವ್ಯಕ್ತಿಗತ ದ್ವೇಷಕ್ಕೆ ಅವಕಾಶ ಇರುವ ಚಿಂತನೆಗಳೇ ಇಲ್ಲ. ಆದರೆ ನಮ್ಮಲ್ಲಿ ಜಿಜ್ಞಾಸೆಗೆ ಮನಸ್ಸನ್ನು ಮಾತ್ರ ಕೊಡಬೇಕಿತ್ತು, ಆದರೆ ನಾವು ಕೈಗೆ ಆಯುಧ ಕೊಡುವ ಸ್ಥಿತಿಗೆ ಹೋದ್ವಿ, ಅಥವಾ ಅದನ್ನು ಬೇರೆ ರೀತಿಯಿಂದ ಹಣಿದು ಬಿಡಬೇಕು ಅಂತ ಅನ್ನುವ ಪ್ರಯತ್ನಕ್ಕೆ ಇಳಿದ್ವಿ. ಮೂರನೆಯವರು ಇದನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಆದರೆ ಚರ್ಚೆ ಅನ್ನೋದು ನಿರಂತರ ಇರಲೇಬೇಕು. ಅದಕ್ಕೋಸ್ಕರ ನಾವು ಗುರುಗಳನ್ನು ಆಶ್ರಯಿಸಬೇಕು. ಗುರುಗಳನ್ನು ಆಶ್ರಯಿಸಬೇಕು ಅಂತ ವ್ಯಾಸರನ್ನು ನೆನೆದು ಶುಕಾಚಾರ್ಯರು ಇಲ್ಲಿ ಎತ್ತಿ ತೋರಿಸ್ತಾರೆ. ಗೃಹೀತ ಚೇತಾರಾಜರ್ಷೇ ಆಖ್ಯಾನಂ ಯದಧೀತವಾನ್. ನಾನು ಉತ್ತಮ ಶ್ಲೋಕನಾದಂತಹ ಪರಮಾತ್ಮನ ಬಾಯಿಯಿಂದಲೇ ಉತ್ತಮ ಶ್ಲೋಕನಾದ ಕೃಷ್ಣನ, ಅಂದರೆ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣನ ಬಗ್ಗೆ ಹೇಳಿದ ಸಂಗತಿಯೇ ಭಾಗವತ. ಈ ಭಾಗವತವನ್ನು ನಾನು ಮನಸ್ಸಿಟ್ಟು ಕೇಳಿದೆ. ಅವರು ಹೇಳ್ತಾ ಇದ್ದರು, ಆಮೇಲೆ ಸ್ವಲ್ಪ ಸ್ವಲ್ಪ ನಿನಗೆ ಹೇಳ್ತೇನೆ, ಹೇಳಲಿಲ್ಲ. ಗೃಹೀತ ಚೇತಾಹ, ಅವರು ಹೇಳುವಾಗ ಇನ್ನೊಮ್ಮೆ ಅವರು ಹೇಳಲ್ಲಾನು ನನಗೆ ಗೊತ್ತು. ನಮಗೆ ಇವತ್ತೇನು ಅಂದರೆ ಓದ್ತೇವೆ, ಓದುವಾಗ ಇದು ಪುಸ್ತಕದಲ್ಲಿ ಇದೆಯಲ್ವಾ ಮತ್ತೆ ನೋಡೋಣ ಅಂತ, ಅದು ಇದೆಯಲ್ವಾ ಅಂತ ಒಂದು ಸರ್ತಿ ಮನಸ್ಸಿಗೆ ಬಂದ ಮೇಲೆ ಆ ತಲೆಯೊಳಗೆ ಹೋಗುವುದೇ ಇಲ್ಲ. ಹಿಂದೆ ಗುರುಗಳ ಹತ್ರ ಕೇಳುವಾಗ ಗುರುಗಳು ಈಗ ಹೇಳಿದ ಮಾತನ್ನು ನಾನು ಒಂದು ಕ್ಷಣವೂ ಅಸಡ್ಡೆ ಮಾಡಿದರೆ ಮತ್ತೊಮ್ಮೆ ಅವರು ಹೇಳಲ್ಲ. ಇನ್ನೊಮ್ಮೆ ಹೇಳಲಿಕ್ಕೆ ನಮ್ಮ ಹತ್ರ ಈಗ ರೆಕಾರ್ಡಿಂಗ್ ಇಲ್ಲ, ತಲೆಯಲ್ಲೇ ಇಟ್ಕೊಳ್ಬೇಕು. ಆಗ ಮರ್ತು ಹೋಗ್ತಿರಲಿಲ್ಲ, ಇದು ನಮ್ಮ ಹತ್ರ ಈಗಲೂ ಶಕ್ತಿ ಇದೆ, ಉಪಯೋಗಿಸ್ತಾ ಇಲ್ಲ ಅಷ್ಟೇ. ಒಂದೇನೋ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ನಮಗೆ ನಮ್ಮ ಗಾಡಿಗೆ ಯಾರೋ ಒಬ್ಬ ಗುದ್ದಿ ಹೋದ, ಗುದ್ದಿ ಬೀಳುವಾಗ ನಮಗೆ ಆ ಗಾಡಿ ಕಾಣಿಸ್ತು. ಕಾಣಿಸುವಾಗ ಈ ಎರಡು ಸೆಕೆಂಡ್ ಒಳಗೇ ಅವನು ಓಡ್ತಾ ಇದ್ದಾನೆ ನಮ್ಗೆ ಗೊತ್ತಾಗಿದೆ. ಆಗ ನಾವು ನಂಬರ್ ಪ್ಲೇಟ್ ನೋಡ್ತೇವೆ, ಇನ್ನೊಮ್ಮೆ ಈ ನಂಬರ್ ನಮ್ಮ ಕಣ್ಣಿಗೆ ಸಿಗಲ್ಲ, ಈಗ ತಪ್ಪಿ ಹೋಯಿತು ಅಂದರೆ ನನಗಾದ ಅನ್ಯಾಯನ ಪರಿಹರಿಸ್ಕೊಳ್ಳಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಮನಸ್ಸಿನಲ್ಲಿ ಯಾವಾಗ ಯೋಚನೆ ಬರುತ್ತೋ ಆವಾಗ ಆ ನಂಬರ್ ಪ್ಲೇಟ್ ಕರೆಕ್ಟ್ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ನನಗೆ ಅದು ಮರ್ತು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ನೋಡಿದ್ದೇನೆ ಇದೇ ನಂಬರ್ ಇದೇ ನಂಬರ್ ಇದೇ ನಂಬರ್ ಅಂತ 10 ಸಲ ಹೇಳ್ತೇವೆ ನಾವು. ಯಾಕೆ ಅದು ಹಾಗಾಯಿತು ಅಂದರೆ ಆ ನೆನಪು ಎಲ್ಲಿಂದ ಬಂತು ಅಂದರೆ ನನಗೆ ನೆನಪಿಟ್ಕೊಳ್ಳೇಬೇಕು ಅನ್ನುವ ಯೋಚನೆ ಆಗಿತ್ತು. ಮತ್ತೊಮ್ಮೆ ಅದು ನನ್ನ ಕೈಗೆ ಸಿಗಲ್ಲ ಅನ್ನೋದು ಗೊತ್ತಿತ್ತು, ಅಂದಂಗೆ ನೆನಪು ಉಳಿಯಿತು. ಮತ್ತೆ ಫೋನ್ ನಂಬರ್ ಕೇಳಿದರೆ ನಮ್ಮದೇ, ಒಂದು ನಿಮಿಷ ತಾಳಿ ಅಂತ ನೋಡಿ ನಾನು ಅಂತ ಬರ್ಕೊಂಡದ್ದಿದ್ದರೆ ಅದನ್ನು ಹೇಳಿ ನಂಬರ್ ನೋಡಿ ಇದು ನನ್ನ ನಂಬರು, ಯಾಕೆಂದರೆ ನನಗೆ ಯಾವಾಗಲೂ ಗೊತ್ತು ನನ್ನ ನಂಬರ್ ಇದರಲ್ಲಿ ಇರುತ್ತೆ ಅಂತ. ಹಾಗಾಗಿ ನನ್ನ ತಲೆಯಲ್ಲಿ ಬರಲೇ ಇಲ್ಲ ಅದು. ಯಾವಾಗ ಅದು ಇನ್ನೊಂದು ಕಡೆ ಇರುತ್ತೆ ಅಂತ ಒಂದು ಧೈರ್ಯ ಬರುತ್ತೋ ಆವಾಗ ನಮ್ಮ ನೆನಪಿನ ಶಕ್ತಿ ಕುಸಿಯಿತು. ಹಿಂದಿನವರು ಹೇಳ್ತಾ ಇದ್ದದ್ದೇನು ಅಂದರೆ ಅದಕ್ಕೆ ಪುಸ್ತಕಗಳೇ ಇರಲಿಲ್ಲ ಅಂತ ಹೇಳುವುದಲ್ಲ, ಪುಸ್ತಕಗಳು ಅಧ್ಯಯನದಲ್ಲಿ ಬಳಕೆಗೆ ಇರಲಿಲ್ಲ. ಯಾವಾಗಾದರೂ ರೆಫರೆನ್ಸಿಗೆ ಮಾತ್ರ ಕೆಲವು ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಹೊಸ ಸಂಗತಿಯನ್ನು ಕಳುಹಿಸಿಕೊಡಬೇಕು, ನಾನೇನೋ ಹೊಸ ಯೋಚನೆ ಮಾಡಿದೆ ಅದನ್ನು ಬರೆದಿಡಬೇಕು. ನಾನು ಬರೆದಿಟ್ಟದ್ದನ್ನು
ಇನ್ನೊಂದು ಕಡೆ ಕಳುಹಿಸಿಕೊಡಬೇಕು. ಆಗ ಮಾತ್ರ ಪುಸ್ತಕದ ಬಳಕೆ ಇತ್ತು ಹೊರತು ಪುಸ್ತಕ ಹೀಗೆ ಗುರು ಹಿಡ್ಕೊಳ್ಳೋದು ಶಿಷ್ಯ ಹಿಡ್ಕೊಳ್ಳೋದು ಈ ಕ್ರಮ ಅದಕ್ಕೆ ಶ್ರುತಿ ಸ್ಮೃತಿ. ಅವರು ಹೇಳೋದನ್ನು ಶ್ರುತಿ, ಅವರು ಹೇಳಿದ್ದನ್ನು ಕೇಳಿ ಸ್ಮೃತಿ. ಇದೇ ಶಿಕ್ಷಣದ ಲೈನ್. ಮತ್ತೆ ಅಲ್ಲ ವೇದವ್ಯಾಸರ ಕೈಯಲ್ಲಿ, ಹಯಗ್ರೀವ ದೇವರ ಕೈಯಲ್ಲಿ, ಮಧ್ವಾಚಾರ್ಯರ ಕೈಯಲ್ಲಿ ಎಲ್ಲ ಪುಸ್ತಕ ಇದೆ. ಹೌದು ಪುಸ್ತಕ ಇದೆ, ಇಲ್ಲ ಅಂತ ಹೇಳಿ ಪುಸ್ತಕ ಇರಲೇ ಇಲ್ಲ ಅಂತ ಹೇಳಿದ್ರು. ಪುಸ್ತಕ ಮತ್ತು ಮೂರ್ತಿಗಳಲ್ಲಿ ಪುಸ್ತಕ ಅಂದರೆ ಪುಸ್ತಕ ಇಡುವುದಲ್ಲ. ಭರತನಾಟ್ಯ ಗೊತ್ತಿದ್ರೆ ಅಲ್ಲಿ ನೀವು ಅಲ್ಲಿ ಮಾಡುವಾಗ ಈಗ ಜ್ಞಾನ ಅಂದರೆ ಹೀಗೆ ತೋರಿಸ್ತಾರೆ, ಇದು ಜ್ಞಾನನ, ಇದು ಜ್ಞಾನವನ್ನು ನೆನಪಿಸುವ ಒಂದು ಮುದ್ರೆ. ಹಾಗೆ ಪುಸ್ತಕ ಅಂದರೆ ಕೈ ಹೀಗೆ ಹಿಡಿಯುವುದು ಅಷ್ಟೇ. ನೀವು ಪ್ರತಿಮೆ ಈಗಲೂ ನೋಡಿದಾಗ ಕೈ ಹೀಗಿರ್ತಲ್ಲ, ಪುಸ್ತಕ ಇರಬೇಕಾಗಿಲ್ಲ. ಆಮೇಲೆ ಕೆಲವರು ಪುಸ್ತಕದ ಚಿತ್ರವನ್ನು ಅದರಲ್ಲಿ ಸೇರಿಸಿ, ಯಾಕೆಂದರೆ ಅವರಿಗೆ ಅಲ್ಲೇ ಇರುವುದು ಜ್ಞಾನ, ಇಲ್ಲಿ ಇಲ್ಲ. ಚತುರ್ಮುಖನಿಗೆ ಪುಸ್ತಕ ಕಳೆದು ಹೋಯಿತು ಅಂತಂದರೆ ಅವ್ರ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಓಡಾಡ್ತಾ ಇದ್ರು ಅಂದರೆ ಅವ್ರಿಗೆ ನೆನಪಿರಲಿಲ್ಲ ಅಂತ ಅರ್ಥ ಅಲ್ಲ. ಪುಸ್ತಕದ ದೇವತೆಗಳು ಅಂದರೆ ಅಧ್ಯಯನ ಮಾಡಬೇಕಾದ ಆ ಗ್ರಂಥದ ದೇವತೆಗಳನ್ನು ಅಪಹರಿಸಿಕೊಂಡು ಹೋದದ್ದನ್ನು ಮರಳಿ ಆ ಶ್ರುತ್ಯಭಿಮಾನಿಗಳನ್ನು ಒಪ್ಪಿಸಿದ್ದು ಅಂತ ಅಷ್ಟೇ ಅರ್ಥ. ಅವರು ಯಾವಾಗಲೂ ದೇವರ ಮರೆಯದೇ ಯೋಚನೆ ಮಾಡುವ ಎತ್ತರದ ಜೀವ, ಅವರಿಗೆ ಪುಸ್ತಕ ಓದಿ ಜ್ಞಾನ ಬರಬೇಕಾ? ಆದರೆ ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಪುಸ್ತಕ ಮುದ್ರೆಯನ್ನು ತೋರಿಸುವುದೇನು ಅಂದರೆ ಅವ್ರ ಕೈಯಲ್ಲಿ ಯಾವಾಗಲೂ ಶ್ರುತ್ಯಭಿಮಾನಿಗಳು ನೆಲೆಸಿರ್ತಾರೆ, ಅವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೋಸ್ಕರ ಅವ್ರ ಕೈಯಲ್ಲಿ ಪುಸ್ತಕದ ಚಿಹ್ನೆಯನ್ನು ಅದು ಮುದ್ರೆ. ನಮಗಿದು ಹೇಳಿದಾಗ ಕೆಲವೊಮ್ಮೆ ದೊಡ್ಡವರು ಹೀಗೆ ಮಾತಾಡಿಬಿಡ್ತಾರೆ, ಆದರೆ ಅದನ್ನು ಅರ್ಥೈಸಿಕೊಳ್ಳುವ ಶಕ್ತಿ ನಮಗಿಲ್ಲದೇ ಇದ್ದಾಗ ನಮ್ಮದೇ ಆದ ಹೊಸ ಥರದ ವ್ಯಾಖ್ಯಾನಗಳೆಲ್ಲ ನಾವು ಮಾಡಿಕೊಂಡು ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ನಾವು ಕೇಳಿದ ನೋಡಿದ ಸಂಗತಿಗಳಿಗಿಂತ ಹೆಚ್ಚು ಅನುಭವದ ಮಾತುಗಳಂದೇ ಆ ಹಿಂದೆ ಇದ್ದುಕೊಂಡೇ ಅದನ್ನು ಆಡಿರ್ತಾರೆ. ಅದು ಗೊತ್ತಿದ್ದಾಗ ನಮ್ಗೆ ಉತ್ತರ ಸಿಗುತ್ತೆ. ನಮಗೇನು ಅಂದರೆ ಹಳಿಯುವುದೇ ಮುಖ್ಯ ಆಗುತ್ತೆ. ಅವರ ಮಾತುಗಳನ್ನೆಲ್ಲ ನಾನು ನಿರಾಕರಿಸಬೇಕು ಅನ್ನೋದು ಮಾತ್ರ ತಲೆಯಲ್ಲಿದ್ದಾಗ ಹೀಗೆ ಆಕ್ಷೇಪಗಳು ಬೆಳೀತಾ ಹೋಗ್ತವೆ. ಆದರೆ ಭಗವಂತನ ಹತ್ತಿರದಲ್ಲಿ ಉಪದೇಶವನ್ನು ಪಡೆದ ಶುಕಾಚಾರ್ಯರು ಗ್ರಂಥದ ಮೂಲಕ ತಲೆಯಲ್ಲಿ ಇಟ್ಟುಕೊಂಡದ್ದೇನು ಅಂದರೆ ಅವರು ಕೊಟ್ಟ ಮಾತನ್ನು ಹಾಗೆ ಗೃಹೀತ ಚೇತಾಹ, ಗಟ್ಟಿಯಾದ ಮನಸ್ಸಿನಿಂದ. ಇನ್ನೇನೂ ಕೂಡ ಅವ್ರು ಇನ್ನೊಮ್ಮೆ ನಾನು ಕೇಳಬಾರ್ದು, ನೀವು ಮೊನ್ನೆ ಏನೋ ಹೇಳಿದ್ರಿ ಅದು ಸ್ವಲ್ಪ ನೆನಪಿಲ್ಲ, ಇನ್ನೊಮ್ಮೆ ಹೇಳ್ತೀರಾ ಅಂತ ಕೇಳೋ ಪರಿಸ್ಥಿತಿ ಬರಬಾರ್ದು. ಅರ್ಜುನ ಹಾಗೆ ಕೇಳಿದ. ಎಲ್ಲ ಯುದ್ಧ ಆದಮೇಲೆ ಯುದ್ಧದ ರಣರಂಗದ ಮಧ್ಯದಲ್ಲಿ ನೀನು ಹೇಳಿದಿ, ಅದು ಆ ಟೆನ್ಷನಲ್ಲಿ ಸ್ವಲ್ಪ ಎಲ್ಲ ಮರ್ತೋಗ್ತಾ ಇತ್ತು, ಮರ್ತೋಯ್ತು, ಅದನ್ನು ಸ್ವಲ್ಪ ಇನ್ನೊಮ್ಮೆ ಹೇಳ್ತೀಯಾ ಅಂತ. ಸಹಿ ಧರ್ಮ ಸುಪರ್ಯಾಪ್ತಃ ಬ್ರಾಹ್ಮಣ ಪದವೇದನೆ. ಆ ಸ್ಫೂರ್ತಿಯನ್ನು ನಾನು ಇನ್ನೊಮ್ಮೆ ತಂದುಕೊಂಡು ನಿನ್ಗೆ ಹೇಳಲಿಕ್ಕಾಗಲ್ಲ. ಸ್ಫೂರ್ತಿ ಬರಲ್ಲ ಅಂತಲ್ಲ ಹೇಳ್ಬೋದು, ನೆನಪಿಲ್ವ ದೇವರಿಗೆ? ಆದರೆ ಆ ಒಂದು ಘಟನೆಯ ಮಹತ್ವವನ್ನು ಹೇಳಲಿಕ್ಕೋಸ್ಕರ ದೇವರು ಹೇಳ್ತಾನೆ, ಇನ್ನೊಮ್ಮೆ ನಾನು ಆ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಾಗದ್ದೇ ಅದು ಕೆಲವು ಸ್ಪಿರಿಟಲ್ಲಿ ಹೇಳೋದಿರುತ್ತಲ್ಲ, ಅದರಲ್ಲಿ ಬಂದ ಖುಷಿಯೇ ಬೇರೆ. ಅದನ್ನು ನಾವು ಇನ್ನೇ ಹೇಗೆ ಹೇಗೋ ಮಾಡಿ ಆಮೇಲೆ ಯೋಚನೆ ಮಾಡಿ ಒದ್ದಾಟ ಪಟ್ಟು ಹೇಳಿದರೆ ಅದು ಕೇಳೋರಿಗೂ ಖುಷಿ ಆಗಲ್ಲ, ಹೇಳೋರಿಗೂ ಯಾಕೋ ಪೂರ್ತಿ ಸಮಾಧಾನ ಅನಿಸಲ್ಲ. ಅದೊಂದು ಸಹಜವಾದ ಹೇಳಬೇಕು ಅಂತ ಖುಷಿ, ಕೇಳೋನಿಗೆ ಕೇಳಬೇಕು ಅನ್ನೋ ತವಕ, ಸರಿಯಾದ ಅದಕ್ಕೆ ಸಮಯ ಪ್ರಸಂಗ, ಆಗ ಒಳ್ಳೆ ಒಂದು ಜ್ಞಾನಯಜ್ಞ ನಡೆಯುತ್ತೆ. ಯಾವಾಗ ಕೇಳೋರು ಪೂರ್ತಿ ಶರಣಾಗಿ ಬಿಟ್ಟಿದ್ದಾರೆ ನಿದ್ರಾದೇವಿಗೆ ಎಂದಾಗ, ಉಪನ್ಯಾಸಕರಿಗಲ್ಲ, ಆಗ ಹೇಳೋನಿಗೂ ಅಯ್ಯೋ ಈ ತಲೆ ಬಗ್ಗಿದ ತಲೆಗೆ ಏನಪ್ಪ ತುಂಬಿಸೋದು, ಅದು ಪುನಃ ಸೋರಿಯೇ ಹೋಗುತ್ತೆ ಅಂತ ಅವರು ಔದಾಸೀನ್ಯ ತಾಳಿದರೆ, ಅಥವಾ ಪಕ್ಕದಲ್ಲಿ ಇನ್ನೇನೋ ಗಲಾಟೆ, ಅಥವಾ ಅವ್ರಿಗೆ ಬೇಗ ಹೋಗಬೇಕು, ಅಥವಾ ಇವರಿಗೆ ಬೇಗ ಹೋಗಬೇಕು ಅನ್ನೋ ಈ ಎಲ್ಲ ದುಸ್ಥಿತಿಗಳ ನಡುವೆ ಸರಿಯಾದ ತತ್ವಜ್ಞಾನದ ಘರ್ಷಣೆ ಆಗುವುದು ಕಷ್ಟ. ಆದರೆ ತಂದೆಯ ಬಳಿ ನಾನು ಕಲಿತದ್ದು ಬೇರೆ ಯಾವ ಯೋಚನೆಯೂ ಇಲ್ಲದೆ ಇದನ್ನೇ ಅಧ್ಯಯನ ಮಾಡಬೇಕು ಅಂತ ಕೂತದ್ದಾದ್ರಿಂದ ಅವರ ಅನುಗ್ರಹದಿಂದ ನಾನು ನಿನಗೆ ಒಂದಿಷ್ಟು ಸಂಗತಿಗಳನ್ನು ಹೇಳಬಲ್ಲೆ ಅಂತ ಹೇಳಿ, ಇದೆಲ್ಲವೂ ಕೂಡ ಅಂತಕಾಲದಲ್ಲಿ ಭಗವಂತನ ನೆನಪಿಗೆ ಕಾರಣವಾಗುವುದಕ್ಕೋಸ್ಕರ ಈ ಕಥೆಗಳನ್ನು ಕೇಳುವಂಥದ್ದು. ಛಿಂದ್ಯಾತ್ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇ ಚತಂ. ಈ ನಾನು ನನ್ನದು ಅನ್ನೋದರ ಅಭಿಮಾನದ ಬಲೆಯನ್ನು ಸಂಘದ ಅಂದರೆ ದೊಡ್ಡವರ ಸಂಘ, ಆಮೇಲೆ ದುರ್ಜನರ ಅಸಂಗ. ಅಸಂಗ ಶಸ್ತ್ರ ಅಂದರೆ ಅಭಿಮಾನ ಬಿಡುವುದು, ಅಸಂಗ ಸಂಘ ಅಂದರೆ ದೊಡ್ಡವರ ಸಂಘ, ಇದು ಎರಡು ಸೇರಿದಾಗ ಅಭಿಮಾನ ಭಂಗ, ಸಂಸಾರ ಭಂಗ, ಇದು ಸಾಧ್ಯ ಆಗುತ್ತೆ ಅನ್ನೋದನ್ನು ಹೀಗೆ ಹೇಳಿ, ಅಭ್ಯಸೇನ್ ಮನಸಾ ಶುದ್ಧಂ. ಕೇಳಿದರೆ ಮಾತ್ರ ಉಪಯೋಗ ಇಲ್ಲ, ಕೇಳಿ ಹೋದ ಮೇಲೆ ಏನೇನು ಹೇಳಿದ್ರಿ ಇವತ್ತು ಅಂತ ಒಂದು ಯೋಚನೆ ಮಾಡಬೇಕು, ಮತ್ತೆ ಮನನ ಮಾಡಬೇಕು, ಮರುಕಳಿಸಬೇಕು. ಮರುಕಳಿಸಿದ ಮೇಲೆ ಹಿಂದಿನದ್ದು ನೆನಪಾದಾಗ ಚರ್ಚೆ ಬರುತ್ತೆ, ನಿನ್ನೆ ಹೀಗೆ ಹೇಳಿದರು, ಇವತ್ತು ಹಾಗೆ ಹೇಳಿದರು, ಅವ್ರು ಹಾಗೆ ಹೇಳಿದರು, ಇವ್ರು ಹೇಗೆ ಹೇಳಿದರು, ಭಾಗವತದಲ್ಲಿ ಹಾಗೆ ಹೇಳಿತ್ತು, ಭಾರತದಲ್ಲಿ ಹೀಗೆ ಬಂತು ಅಂತ ಎಷ್ಟು ಪ್ರಶ್ನೆಗಳು ಜಿಜ್ಞಾಸೆಗಳು ಜಾಸ್ತಿ ಆದವು, ನಮಗಷ್ಟು ನೆನಪುಗಳು ಜಾಸ್ತಿ ಆಗಿದೆ ಅಂತ ಅರ್ಥ.
ಏಕಾಗ್ರತೆ ಜಾಸ್ತಿ ಇದೆ ಅಂತ ಅರ್ಥ. ಅದು ಒಳ್ಳೆಯದೇ. ಸ್ವಲ್ಪ ಕೆಲವೊಮ್ಮೆ ಆಗ ಕಷ್ಟ ಅನಿಸ್ಬೋದು, ವಿಷ ಬರುತ್ತೆ, ಸಂಶಯಗಳ ವಿಷ ನಮ್ಮ ನುಂಗಿಬಿಡುತ್ತೆ. ನಾವು ಆ ಸಂಶಯಗಳ ವಿಷಕ್ಕೆ ಬಲಿಯಾದರೆ ಅಲ್ಲಿಗೆ ಮಥನ ಮುಗಿಯಿತು. ಆದರೆ ಆ ವಿಷದ ಮಥನಕ್ಕೆ ಬಲಿಯಾಗದೆ ರುದ್ರದೇವರ ಕೈಗೆ, ಪ್ರಾಣದೇವರ ಕೈಗೆ ಒಪ್ಪಿಸಿದರೆ ಆಚಾರ್ಯರ ಮಾತು, ವಿವೇಕದ ರುದ್ರದೇವರ ಅನುಗ್ರಹ, ಇದೆರಡೂ ಸೇರಿತು ಅಂದರೆ ಮತ್ತು ಮಥನ ಮುಂದುವರೆಯುತ್ತೆ, ವಿಷದ ಸಮಸ್ಯೆ ಪರಿಹಾರ ಆಗುತ್ತೆ. ಆದರೆ ಅಷ್ಟು ಆಗುವಾಗ ಮತ್ತೆ ಸಮಸ್ಯೆ ಇದೆ, ಮದ ಬರುತ್ತೆ. ಅದೇ ಮದ್ಯ, ಮದ್ಯ ಬಂದಾಗ ನನ್ನಷ್ಟು ಓದಿದವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ ಅಂತ ಒಳಗಿನಿಂದ ಒಂದು ಗೊತ್ತಿಲ್ಲದೇ ಕಾಲಿನ ಬುಡದಿಂದ ಏರಿದ ನೆತ್ತಿಯ ಕಡೆಗೆ ಕಾಣದ ಕೋಡಾಗಿ ನಿಂತಿರುವ ಅಹಂಕಾರದ ಜೋಡು ಕೊಂಬು ನಮ್ಮನ್ನು ಚೆನ್ನಾಗಿ ಆಟಾಡಿಸುತ್ತೆ. ಅದನ್ನು ರಾಕ್ಷಸರು ಅಪಹರಿಸ್ತಾರೆ, ಬಿಟ್ಬಿಡಬೇಕು. ಯಾರಾದರೂ ನಮ್ಮ ಕೈಯಿಂದ ಒಂದು ಅಪಮಾನ ಮಾಡಿದರೆ ಬಿಟ್ಬಿಡ್ಬೇಕು. ಆಯಿತು, ಒಳ್ಳೇದಾಯ್ತು ಅಪಮಾನ ಆದದ್ದು, ಯಾಕೆಂದರೆ ನಾನು ತನ್ನ ಅಹಂಕಾರಕ್ಕೆ ಪೆಟ್ಟು ಬೀಳಲಿಕ್ಕೋಸ್ಕರನೇ ಅಪಮಾನ ಆಗಿದ್ದು. ಹೇಳೋದು ಸುಲಭ, ಆದಾಗ ತಡೆಯೋದು ತುಂಬ ಕಷ್ಟ. ಮನಸ್ಸು ಕೇಳಲ್ಲ, ಪ್ರಿಕ್ ಆಗುತ್ತೆ, ಹಿಂಸೆ ಆಗುತ್ತೆ. ಆಗಲೂ ತಡೆದು ನಿಲ್ಲು. ಎಲ್ಲೆಲ್ಲಿ ಅಪಮಾನ ಆಗುತ್ತೋ ಅದು ನಮ್ಮ ಮದವನ್ನು ಕಳೀಲಿಕ್ಕೆ ರಾಕ್ಷಸರು ಬಂದು ಮಾಡ್ತಾ ಇರುವ ಉಪಟಳ. ನಾನು ಅದನ್ನೇ ಆಗ ಹೇಳಿದ್ದು, ಏನು ಕೆಡುಕಾದರೂ ದೇವರು ಇನ್ನೇನೋ ಒಂದು ಪಾಠವನ್ನು ಕೊಡಲಿಕ್ಕೋಸ್ಕರನೇ ನಮ್ಮ ಜೊತೆಗಿರ್ತಾನೆ. ಅಲ್ಲಿ ಇನ್ನೂ ಇರ್ತಾನೆ, ಕೊನೆಗೂ ಇರ್ತಾನೆ. ಆಯಿತು, ಇಷ್ಟ ಆಗುವಾಗ ಮನಸ್ಸೇ ಜಾರಿ ಹೋಗುತ್ತೆ. ಮೊದಲೇನಾಯಿತು, ಜಾರಿನೇ ಹೋಯಿತು. ಮಂದರ ಪರ್ವತ, ಮಂದಾನ್ ರಮಯತೀತಿ ಮಂದರಹ, ದಡ್ರಿಗೆ ಇದು ಬೇಕು, ಅದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಎಲ್ಲ ಕಡೆಗೂ ಆಕರ್ಷಣೆಗೆ ಎಳೆದುಕೊಂಡು ಹೋಗುವಂತಹ ಪರ್ವತ ಅಂದರೆ ಅದು ಮಂದರ ಅಂದರೆ ಮನಸ್ಸು. ನೋಡೋದು ಪರ್ವತ, ಆದರೆ ಜಾರುದು ಬೇಗ. ಆ ಮಂದರವನ್ನು ಕೆಳಗಿನಿಂದ ಭಗವಂತನನ್ನು ಕೂರ್ಮಾಸನ ಹಾಕಿ, ನಾವು ಜಪಕ್ಕೆ ಕೂಡುವಾಗ ಒಂದು ಕೂರ್ಮಾಸನ ಅಂತಿದೆ ಹಾಕ್ಕೊಳ್ಳಿಕ್ಕೆ, ಕೂರ್ಮನನ್ನು ಕೂಡಿಸಿ ನಮ್ಮ ಮನೋಮಂದರವನ್ನು ಜಾರದಂತೆ ನೋಡಿಕೊಳ್ಳಿಕ್ಕೋಸ್ಕರ ಅವನತ್ರನೇ ಶರಣಾಗಿ ನೀನು ಕೈ ಹಿಡಿದ್ರೆ ಮಾತ್ರ ನಾನು ಹೇಳಬಹುದು. ಓದಲಿಕ್ಕೆ ಕೂತ, ಚಿಂತನೆಗೆ ಕೂತ, ಜಪಕ್ಕೆ ಕೂತ, ಅನುಷ್ಠಾನಕ್ಕೆ ಕೂತ, ವ್ರತಕ್ಕೆ ಕೂತ, ಇನ್ನೇನೇನಕ್ಕೂ ಒಳ್ಳೆ ಕೆಲಸಕ್ಕೆ ಕೂತ. ಕೂತ ಅಂದರೆ ನೀವು ಮತ್ತೆ ಹೀಗೆ ಕೂಡುದು ಮಾತ್ರ ಅಂದ್ಕೊಳ್ಬಿಡಿ, ಒಳ್ಳೆ ಕೆಲಸದಲ್ಲಿ ಇರುವುದು ಕೂಡುವುದು. ಅದು ದೇಶಕ್ಕಾಗಿರ್ಬೋದು, ದೇವರಿಗಾಗಿರ್ಬೋದು, ಲೋಕಕ್ಕಾಗಿರ್ಬೋದು, ಎಲ್ಲೇ ಇರಲಿ, ಒಟ್ಟು ಆ ಕೆಲಸದಲ್ಲಿ ನಮಗೆ ಮಥನ ಆಗ್ತಾ ಇರುತ್ತೆ. ಮಥನದಲ್ಲಿ ವಿಷ ಬಂತು, ಮದ್ಯ ಬಂತು, ಇದಾದ ಮೇಲೆ ಮತ್ತು ಒಳ್ಳೆಯ ಧನ ಕನಕ ವಾಹನಾದಿಗಳು ಬಂದು, ಅಲ್ಲಿ ಈ ಓದಿದವನಿಗೂ ಅಥವಾ ಸ್ವಲ್ಪ ಸಾಧನೆ ಮಾಡಿದವನಿಗೂ ದೇಶ ಸೇವೆ ಮಾಡಿ ಸ್ವಲ್ಪ ಹೆಸರು ಬರುತ್ತೆ. ಆಗ ಅವನಿಗೆ ಎಲ್ಲರೂ ತಂದರು, ನಾವು ನಿಮಗೆ ಡೊನೇಟ್ ಮಾಡ್ತೇವೆ ಅಂತ ಒಂದಿಷ್ಟು ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡ ಆಶ್ರಮ ಕಟ್ಟಲಿಕ್ಕೆ ಶುರುವಾಗುತ್ತೆ, ರೋಲ್ಸ್ ರಾಯ್ ಕಾರುಗಳು ಬರಲಿಕ್ಕೆ ಶುರುವಾಗುತ್ತೆ, ಸುತ್ತ ಉಧೋ ಉಧೋ ಅಂತ ಘೋಷವಾಕ್ಯ ಹಾಕುವಂತಹ ಬೆಂಬಲಿಗರು ಸಿಗ್ತಾರೆ. ಅವರಿಗೇನು ಬೇಕಿರುತ್ತೆ, ನಿಮ್ಮ ಜ್ಞಾನ ಬೇಡ ಅವರಿಗೆ, ಇವರ ಬೆಂಬಲಿಗರು ಅಂತನ್ನುವ ಒಂದು ಹಣೆಪಟ್ಟಿ ಬೇಕಿರುತ್ತೆ, ಅದರಿಂದ ಅವ್ರ ಜೀವನ ನಡೀತಾ ಇರುತ್ತೆ. ನಾವೇನು ಅನ್ಕೋತೇವೆ, ನಮ್ಗೆ ಎಷ್ಟು ಜನ ಬೆಂಬಲಿಗರು, ಏನು ಫಾಲೋವರ್ಸು, ಏನು ಲೈಕ್ ಕೊಡೋದು, ಏನು ನಮ್ಮನ್ನು ನಮ್ಮ ಮಾತುಗಳನ್ನು ಶೇರ್ ಮಾಡಿ ಊರಿಗೆಲ್ಲ ಹಂಚೋದು, ನನ್ನಂಥ ದೊಡ್ಡ ಜ್ಞಾನಿ ಇಲ್ಲ ಅಂತ ತಲೆಯೊಳಗೆ ಇಳಿದು ಬಂದ ಸಂಪತ್ತಿನ ಮಧ್ಯೆಯೇ ಸಿಲುಕಿ ಬಿಟ್ಟ ಸತ್ತ. ದೇವತೆಗಳು ಆ ಸಂಪತ್ತಿಗೆ ಯಾವುದಕ್ಕೂ, ಆದರೆ ನೋಡಿ ಸಂಪತ್ತು ತಗೊಂಡ್ರು ಮಥನ ನಿಲ್ಲಿಸಲಿಲ್ಲ. ನಾವು ಕೂಡ ದೇವರು ಅಕಸ್ಮಾತ್ ನಾವು ಓದಿದ್ದಕ್ಕೆ ಒಳ್ಳೆಯದಕ್ಕೆ ಗಾಡಿ ಕೊಡ್ತಾನೆ, ಒಳ್ಳೆ ಮಡದಿ ಕೊಡ್ತಾನೆ, ಮಕ್ಕಳು ಕೊಡ್ತಾನೆ, ದೊಡ್ಡ ಕೆಲಸ ಸಿಗುತ್ತೆ, ಉದ್ಯೋಗ ಆಗುತ್ತೆ, ಅಲ್ಲಿ ಮರ್ಯಾದೆ ಬರುತ್ತೆ, ಇದೆಲ್ಲವೂ ಕೂಡ ಆ ಓದಿಗೆ ಸರಿಯಾಗಿ ಬಂದದ್ದು. ಆದರೆ ಅನುಭವಿಸೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದು ಓದಿನದಕ್ಕಿಂತ ಮೀರಿದ್ದಾದರೆ ಎಲ್ಲೋ ಕಾಲು ಕಡಿಲಿಕ್ಕೆ ಅದು ಬಂದಿದೆ ಅಂತ ಗೊತ್ತಾಗಬೇಕು. ಹಾಗೂ ಮಥನ ಮತ್ತೆ ಮುಂದುವರಿಯುತ್ತೆ. ಮಥನ ಬಿಡಲಿಲ್ಲ ದೇವತೆಗಳು. ಮತ್ತೆ ಲಕ್ಷ್ಮಿ ಬಂದಳು, ಸಂಪತ್ತಿನ ತುತ್ತ ತುದಿ ಏರಿತು, ಆದರೂ ಮಥನ ಬಿಡಲಿಲ್ಲ. ಆದರೆ ಆ ಸಂಪತ್ತನ್ನು ದೇವತೆಗಳೇನು ಮಾಡಿದ್ರು ಅಂದರೆ ಭಗವಂತನಿಗೆ ಒಪ್ಪಿಸಿದರು. ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಇದು ದೇವರಿಗೆ ಸಂಬಂಧಪಟ್ಟದ್ದು ಅಂತ. ನಾವು ಯಾವಾಗ ಸಂಪತ್ತನ್ನು ರಾಕ್ಷಸರ ಕೈಗೆ ಒಪ್ಪಿಸ್ತೇವೋ, ದುಷ್ಟ ಚಟಗಳಿಗೆ, ದುರ್ವ್ಯಸನಗಳಿಗೆ, ದುಷ್ಟ ಆಗ್ರಹಿಗಳಿಗೆ, ಕೆಟ್ಟ ಕೆಟ್ಟ ಕಾರ್ಯಗಳಿಗೆ, ಈ ಭಾರತೀಯ ಚಿಂತನೆಗಳನ್ನು ಪೂರ್ತಿ ಹೊಲಗೆಡಿಸುವುದಕ್ಕೋಸ್ಕರನೇ ನಮ್ಮ ಸಂಪತ್ತನ್ನು ವಿನಿಯೋಗ ಮಾಡ್ತೇವೆ ಅಂತ ಅಂತಹ ಬೇಡವಾದ ವಿಚಾರ ವ್ಯಾಧಿಗಳಿಗೆ ನಾವು ಅದನ್ನು ಬಳಸ್ತೇವೆ ಅಂತಂದಾಗ ಸಂಪತ್ತು ದುರ್ವಿನಿಯೋಗ ಆಯಿತು, ಮತ್ತೆ ಮಥನ ನಿಂತು ಹೋಯಿತು ಅಂತಾಯಿತು. ಆದರೆ ದೇವತೆಗಳು ಬಂದ ಸಂಪತ್ತನ್ನು ತಿರಸ್ಕಾರ ಮಾಡಲಿಲ್ಲ, ಸೀದ ಕೊಂಡು ಹೋಗಿ ಲಕ್ಷ್ಮಿಯನ್ನು ಜ್ಞಾನಸ್ವರೂಪನಾದ ನಾರಾಯಣನಿಗೆ ಕೊಟ್ಟರು. ಸಂಪತ್ತನ್ನು ವಿದ್ಯೆಗಾಗಿ ಬಳಸಿದರೆ, ಸಂಪತ್ತನ್ನು ಸಾಧನೆಗಾಗಿ ಬಳಸಿದರೆ, ಸಂಪತ್ತನ್ನು ಸಜ್ಜನಿಕೆಗಾಗಿ ಬಳಸಿದರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ದಕ್ಷಿಣಾಭಿ ಸಾಕಂ, ದಕ್ಷಿಣೆ ಅನ್ನೋದು ಯಜ್ಞನಾಮಕ ಪರಮಾತ್ಮನ ಜೊತೆಗಿರಬೇಕು, ಅವನು ಯಜ್ಞ. ಈ ಸಂಪತ್ತು ಅನ್ನೋದು ದಕ್ಷಿಣೆ, ಭೋಜನ ಯಜ್ಞ ಆದರೆ ಅಲ್ಲೊಂದು ದಕ್ಷಿಣೆ, ಅಗ್ನಿಯ ಮುಖದಲ್ಲಿ ಕೊಡುವುದಾದರೆ ಅಲ್ಲೊಂದು ಬ್ರಾಹ್ಮಣರಿಗೆ ದಕ್ಷಿಣೆ,
ಗುರುಗಳಿಗಾದರೆ ಗುರುಗಳಿಗೆ ಒಪ್ಪಿಸುವ ಸಂಪತ್ತಿನ ಗುರುದಕ್ಷಿಣೆ, ಸಮಾಜದಲ್ಲಿ ಶಿಷ್ಯರಾದರೆ ಅವರಿಗೆ ಜ್ಞಾನವೇ ದಕ್ಷಿಣೆ. ಹೀಗೆ ನೂರಾರು ಥರದ ದಕ್ಷಿಣೆಗಳನ್ನು ಆಯಾ ಸ್ಥಾನದಲ್ಲಿ ಎಲ್ಲೆಲ್ಲಿ ಯೋಗ್ಯರೋ ಅಲ್ಲಿಗೆ ಅದು ನಾಳೆ ಬೆಳೆದು ಹೆಮ್ಮರವಾಗಿ ಬೀಜ ಹಾಕಿ ಮತ್ತೆ ಅದು ಹೊಸ ಪೀಳಿಗೆಯನ್ನು ಹುಟ್ಟುಹಾಕಬೇಕು. ಆ ರೀತಿಯ ಕಡೆಗೆ ಸಂಪತ್ತಿನ ವಿನಿಯೋಗ ಅನ್ನೋದು ಮುಂದಿನ ವ್ಯವಸ್ಥೆ. ಆದರೆ ಮಥನ ನಿಲ್ಲಿಲ್ಲ, ಮಥನ ಮುಂದುವರಿಯಿತು. ಆಮೇಲೆ ಬಂತು ಅಮೃತ, ಸ್ವತಃ ಭಗವಂತನೇ ಹೊತ್ತು ಬಂದ. ಅಲ್ಲಿ ತನಕ ಬೇರೆ 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 ದೇವತೆಗಳು, ಬೇರೆ ಬೇರೆ ಶಕ್ತಿಗಳು, ಬೇರೆ ಬೇರೆ ಥರದ ವ್ಯವಸ್ಥೆಗಳೆಲ್ಲ ಆಯಿತು. ಆದರೆ ದೇವರೇ ಬಂದಾಗ ಆಗಲೂ ನಮ್ಮನ್ನು ದಾರಿ ತಪ್ಪಿಸುವಂತಹ ದುಷ್ಟಶಕ್ತಿಗಳು ನಮ್ಮ ಕೈಯಲ್ಲಿರುವ ಅಮೃತವನ್ನು ಎಳ್ಕೊಂಡು ಹೋಗ್ತವೆ. ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆಗಲೂ ದೇವರಿಗೆ ಶರಣಾಗೋದು, ದೇವರೇ ನೀನೇ ನನಗೆ ಒಲಿಸಬೇಕು, ಅದನ್ನು ಮರಳಿ ಕೊಡಿಸ್ಬೇಕು ಅಂತ. ಆ ಮಾಯಿ ಮತ್ತೆ ಆ ದುಷ್ಟರ ಕೈಯಿಂದ ನಮಗೆ ಸಿಗಬೇಕಾದ ಸತ್ವವನ್ನು, ಸಂಪತ್ತನ್ನು, ಅಮೃತವನ್ನು, ವಿದ್ಯೆಯನ್ನು, ಅಂತರಂಗದ ಜ್ಞಾನವನ್ನು, ಅಂದರೆ ಅದು ಇಲ್ಲಿ ಎಲ್ಲಿ ದಾರಿ ತಪ್ಪುದು ಅಂದರೆ ತಿಳುವಳಿಕೆ ಬಂದು ನನ್ನ ಪರಿಚಯ ಆಗುತ್ತೆ. ಆ ಬೆಳಕಲ್ಲಿ ನಾನು ನೋಡಬೇಕಾದದ್ದು ಇನ್ನೂ ಹೆಚ್ಚಿನ ಬೆಳಕನ್ನು. ಇಲ್ಲೇನಾಗುತ್ತೆ, ಇದೊಂದು ಅಮೃತ, ನಾನು ಅನ್ನೋ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಅಮೃತ. ಈ ಅಮೃತ ಬರುವಾಗ ದೈತ್ಯರು ಇದನ್ನು ಅಪಹರಿಸಿಕೊಂಡು ಹೋಗ್ತಾರೆ ಅಂದರೆ ಆವಾಗ ಈ ಅಮೃತವೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನಿಸಿ ಐ ಆಮ್ ಗಾಡ್, ಆತ್ಮದ ಬೆಳಕನ್ನೇ ಪರಮಾತ್ಮದ ಬೆಳಕು ಅಂತ ಭಾವಿಸಿ ಇದರಿಂದ ಇದು ಸಿಕ್ಕಿದ್ದು ಕಣ್ಣು, ಈಗ ಈ ಅಮೃತ ಸಿಕ್ಕಿದ್ದು ಇನ್ನೂ ಸಾಧನೆ ಮಾಡಲಿಕ್ಕಿರುವಂಥದ್ದು ಎತ್ತರಕ್ಕೆ ಹೋಗಬೇಕು ಅಂತ. ಆದರೆ ಈ ಅಮೃತದಲ್ಲಿ ಭಗವಂತ ಮರೆತೋಗಿ ಅಮೃತವೇ ಮುಖ್ಯವಾಗಿ ರಾಕ್ಷಸರು ಅಪಹರಿಸಿಕೊಂಡು ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ತಿಳುವಳಿಕೆಗಿಂತ ಪೂರ್ವದಲ್ಲಿ ಹುಟ್ಟಿದ ಆತ್ಮ ಸಾಕ್ಷಾತ್ಕಾರದ ಎಚ್ಚರವನ್ನು ನಾನೇ ದೇವರು ಅಂತಂದುಕೊಳ್ಳುವ ದಡ್ಡತನಕ್ಕೆ ರಾಕ್ಷಸರೇ ಕಾರಣ, ದುಷ್ಟಶಕ್ತಿಗಳೇ ಕಾರಣ. ಅಲ್ಲಿಂದ ಮತ್ತೆ ಆಗಲೂ ದೇವರಿಗೆ ಒಪ್ಪಿಸಿ ನಾನು ಇದರಲ್ಲಿ ಅಸಹಾಯಕ, ನನಗೆ ಈ ತಿಳುವಳಿಕೆಯಲ್ಲಿ ಅಲ್ಲಿ ಗೊಂದಲ ಆಗುತ್ತೆ, ತುಂಬ ಕಷ್ಟ ಅದು ತೀರ್ಮಾನ ಮಾಡೋದು. ಆ ಅಮೃತವನ್ನು ಅರಗಿಸಿಕೊಳ್ಳುವುದಾಗುವುದಿಲ್ಲ. ಆ ಅಮೃತವನ್ನು ಅರಗಿಸಿಕೊಳ್ಳಿಕ್ಕೆ ಮತ್ತೆ ಮಾಯೆಯನ್ನು ಪರಿಹರಿಸುವ ಸ್ವತಃ ಮೋಹಿನಿ ರೂಪದ ಭಗವಂತನೇ. ಮೋಹನೀ ಅದು ಅವನದ್ದೇ ಶಕ್ತಿ, ಜಗತ್ತಿನ ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡ ಭಗವಂತನಿಗೆ ಶರಣಾದಾಗ ಆಗ ಮತ್ತೆ ಭಗವಂತ ದುಷ್ಟರ ಕೈಯಿಂದ ಅಪಹರಿಸಿ ಇದು ನಿನ್ನ ತಿಳುವಳಿಕೆ, ನೀನು ಬೇರೆ, ಇದು ಪರಮಾತ್ಮನ ತಿಳುವಳಿಕೆ, ಇದು ಪರಮಾತ್ಮ ಬೇರೆ ಅಂತನ್ನುವ ಎಚ್ಚರಿಕೆಯನ್ನು ಕೊಟ್ಟು ಅದನ್ನೇ ಬಡಿಸಿ ಆ ಮೂಲಕ ಲೋಕದ ಚರಿಯಲ್ಲಿ ಇರು ಅಂತ ಅವರನ್ನು ಅನುಗ್ರಹಿಸ್ತಾರೆ. ಇದು ಒಂದು ಸರ್ತಿ ಅಲ್ಲ ಆಗೋದು ಮಥನ, ಮತ್ತೆ ಸುತ್ತಿ ಬೀಳಲಿಕ್ಕಿದೆ, ಮತ್ತೆ ದೈತ್ಯರ ಅಪಹಾರ ಮಾಡಿಕೊಂಡು ಹೋಗ್ತಾರೆ, ಮತ್ತೆ ತಿರುಗುತ್ತೆ. ಅಮೃತ ಮಥನವೇ ಚಾಕ್ಷುಷ ಮನ್ವಂತರದಲ್ಲಿ ಒಮ್ಮೆ ಆಗುತ್ತೆ, ಮತ್ತೆ ವೈವಸ್ವತ ಮನ್ವಂತರದಲ್ಲಿ ಒಮ್ಮೆ ಆಗುತ್ತೆ. ನಮ್ಮ ಒಳಗೂ ಮಥನಗಳು ಮತ್ತೆ ಮತ್ತೆ ಹೊಸ ಜನ್ಮ ಬಂದಾಗ ಸ್ವಲ್ಪ ತಿಕ್ಕಾಟ ಹಿಂದೆ ಜರಿಯುತ್ತೆ, ಸರಿಯತ್ತೆ, ಹೊಸ್ತು ತಿಳ್ಕೊಳ್ಬೇಕಿರುತ್ತೆ, ದಾರಿ ತಪ್ಪತ್ತೆ ಇರುತ್ತೆ. ಆದರೆ ಮನಸ್ಸು ಭಗವಂತನ ಪರವಾಗಿದ್ದಾಗ ಮಥನದ ಗೆಲುವು ಭಗವಂತ ನಮ್ಮ ಕೈಗೆ ಕೊಡಿಸ್ತಾನೆ ಅಂತ ಅನ್ನೋದು ನಿಚ್ಚಳ. ಈ ಯೋಚನೆಯ ಮೂಲಕ ಈ ಇಡೀ ಎರಡನೆಯ ಸ್ಕಂಧದ ವಿಚಾರವನ್ನು ಪೂರ್ವದಲ್ಲಿ, ಅಂದರೆ ಇದು ಸಾಧನೆಯ ಮಾರ್ಗದಲ್ಲಿ ಹೊರಮುಖವಾಗಿ ಅಂತರ್ಮುಖವಾಗಿ ಇಲ್ಲೂ ಮಥನ ಆಗ್ತಾ ಇರಬೇಕು. ಹೊರಗಿನ ಜೀವನದ ಹೋರಾಟವು ಒಂದು ಮಥನ ಅಂತ ಭಾವಿಸಿ ಅದರಲ್ಲಿ ಸಿಗುವಂತಹ ಎಲ್ಲ ಒಳಿತು ಕೆಡುಕುಗಳನ್ನು ಅವನೇ ನಮಗೆ ಒದಗಿಸ್ತಾ ಇದ್ದಾನೆ ಅನ್ನುವ ಎಚ್ಚರದೊಂದಿಗೆ ಕೊನೆ ಮುಟ್ಟುವ ತನಕವೂ ಬಿಡದೆ ಅವನು ನನ್ನ ಜೊತೆಗಿದ್ದಾನೆ ಅಂತ ಭಾವಿಸಿ ಒಪ್ಪಿಸಿಕೊಂಡಾಗ ಬದುಕು ಉತ್ತಮವಾದಂತಹ ಸ್ಥಿತಿಗೆ ಹೋಗುತ್ತೆ ಅಂತ ಹೀಗೆ ಶುಕಾಚಾರ್ಯರು ಅದರ ಪೂರ್ವಸ್ಥಿತಿಯನ್ನು ಹೇಳುತ್ತಾರೆ. ಹೃದಯದಲ್ಲಿ ಭಗವಂತನ ಉಪಾಸನೆ ಮಾಡುವುದು ಹೇಗೆ ಅಂತ ಹೇಳಿ ಬ್ರಹ್ಮನಾರದರ ಸಂವಾದದಲ್ಲಿ ಬಂದಂತಹ ಕೃಷ್ಣನ ನಡೆಯಬೇಕಾದ ಕಥೆಯನ್ನು ಮೊದಲೇ 10 ಶ್ಲೋಕಗಳಲ್ಲಿ ಎಲ್ಲ ಅವತಾರಗಳ ಕಥೆಯನ್ನು ಮಾತಾಡ್ತಾರೆ. ನಾನು ಪ್ರತಿ ಶ್ಲೋಕ ಮುಟ್ಟುತ್ತಾ ಹೋದರೆ ಅದು ಒಂದೊಂದು ಶ್ಲೋಕನೇ ಎಳೀತಾ ಹೋಗುತ್ತೆ. ಇದನ್ನು ಕೃಷ್ಣನ ಕಥೆಯನ್ನು ಅಷ್ಟನ್ನು ಕೂಡ ರಾಮನಾಥಾಚಾರ್ಯರು ಇದೇ ವೇದಿಕೆಯಲ್ಲಿ ಕೃಷ್ಣ ಸಮೀಕ್ಷಾ ಅನ್ನೋದರ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿದರೆ ಈ ಭಾಗದಲ್ಲಿ ಬಂದ ಅನೇಕ ಸಂಗತಿಗಳು ಆವೃತವಾದಂತಹ ಸಂಗತಿ ಅಂತ ಭಾವಿಸಿ ಅಂಡ ಒಳಗೆ ಒಂದು ಸೃಷ್ಟಿ, ಸೃಷ್ಟಿ ಅಂತ ಅಂದಾಗ ನಮಗೆ ಇನ್ನೊಂದು ಗೊತ್ತಿರಬೇಕಾದ್ದೇನು ಅಂದರೆ ಸ್ಥೂಲವಾದ ಸೃಷ್ಟಿ ಒಮ್ಮೆ ಆಗುತ್ತೆ, ಸೂಕ್ಷ್ಮವಾದ ಸೃಷ್ಟಿ ಮತ್ತೆ ಆಗುತ್ತೆ, ಇದೆಲ್ಲ ಮತ್ತೆ ಜೋಡಿಸಿ ಒಂದು ಸಮಗ್ರ ಸೃಷ್ಟಿ ಮತ್ತೆ ಆಗ್ತಾ ಇರ್ತದೆ. ಈ ಸೃಷ್ಟಿ ಅನ್ನೋದು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಅದು ನಿರಂತರ ಮತ್ತೆ 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 ಅದರ ಮೇಲೆ ಈಗ ಮಾಡೆಲ್ಗಳು ಚುರುಚುರೇ ಚುರುಚುರೇ. ಈಗ ಮೊಬೈಲ್ ಮೊದಲು ಅಥವಾ ಕಂಪ್ಯೂಟರ್ ಮೊದಲು ಒಂದು ಕೋಣೆಯಷ್ಟು ದೊಡ್ಡದಿತ್ತು,
ಆಮೇಲೆ ಅದು ನಿಧಾನಕ್ಕೆ ಅರ್ಧ ಕೋಣೆಯಷ್ಟಾಯಿತು, ಆಮೇಲೆ ಒಂದು ಟೇಬಲ್ನ ತುಂಬುವಷ್ಟಾಯಿತು, ಆಮೇಲೆ ಟೇಬಲ್ ಬಿಟ್ಟು ಬರೀ ಗೋಡೆಗೆ ಒತ್ತಿಕೊಳ್ಳುವಷ್ಟಾಯಿತು, ಆಮೇಲೆ ಟೇಬಲ್ ಮಲಗುವಷ್ಟಾಗೋಯಿತು, ಆಮೇಲೆ ಈಗ ಕಿಸೆಯಲ್ಲಿ ಇಟ್ಕೊಳ್ಳುವಾಗಷ್ಟಾಯಿತು. ಹೀಗದು ಬೆಳೀತಾ ಬೆಳೀತಾ ಅದರಲ್ಲಿ ಸೃಷ್ಟಿ ಅಂತ ಅನ್ನೋದು ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಹೋಗುತ್ತೆ, ಸ್ಥೂಲವಾಗಿ ಒಂಥರ ಇರುತ್ತೆ, ಆಮೇಲೆ ಸೂಕ್ಷ್ಮ ಸ್ಥಿತಿಗೆ ಹೋಗ್ತಾ ಇರುತ್ತೆ. ಇದು ಜಗತ್ತಿನ ವಿಷಯದಲ್ಲೂ ಹೀಗೆ ಅನ್ನೋದನ್ನು ಹೇಳಿ ಭಗವಂತನ ಅವತಾರದ ಕಥೆಯನ್ನು ನಾರದರಿಗೆ, ತನ್ನ ತೊಡೆಯಲ್ಲಿ ಹುಟ್ಟಿದ ನಾರದರಿಗೆ ಅಷ್ಟನ್ನು ಉಪದೇಶ ಮಾಡುತ್ತಾರೆ. ಶುಕಾಚಾರ್ಯರು ಮತ್ತೆ ಪರೀಕ್ಷಿತ್ ರಾಜ ಕೆಲವು ವಿಶೇಷವಾದ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟು ಮತ್ತೊಮ್ಮೆ ಚತುರ್ಮುಖನ ಸೃಷ್ಟಿ, ನಾನು ಕೆಲವು ಸೃಷ್ಟಿಯ ಮಾತನ್ನು ಹಿಂದೆ ಹೇಳಿದ್ದೇನಾದರೆ ಮತ್ತೆ ಅದನ್ನು ವಿವರಿಸ್ತಾ ಇಲ್ಲ. ಚತುರ್ಮುಖ ಹುಟ್ಟಿದೊಡನೆ ಅವನಿಗೆ ಪ್ರಶ್ನೆ ಬಂತು, ನಾನು ಯಾರು, ಯಾಕೆ ಬಂದೆ? ನಾಲ್ಕು ಕಡೆ ತಲೆ ಜೋರು ತಿರುಗಿಸಿದಂತೆ. ನಾಲ್ಕು ಕಡೆಗೆ ತಿರುಗಿಸಿದ ಮೇಲೆ ಅಲ್ಲಿಂದ ತಲೆ ವಾಪಸ್ ತರಲಿಲ್ಲ, ಅಂದರೆ ಆ ದೃಷ್ಟಿಕೋನ ಬಿಡಲಿಲ್ಲ. ಅದು ನಂಗೆ ನಾಲ್ಕು ತಲೆ ಹಾಗೆ ಉಳ್ಕೊಳ್ತು, ಅದ್ರ ಋಕ್ ಯಜಸ್ಸು ಸಾಮ ಅಥರ್ವ ಅಂತನ್ನುವ ನಾಲ್ಕು ಮುಖಗಳಿಂದ ಭಗವಂತನ ಚಿಂತನೆ ನಡೆಯುವುದಕ್ಕೆ ಸಾಧ್ಯವಾಯಿತು. ನಾಲ್ಮೊಗನಾದ ಭಗವಂತನ ನಿರಂತರ ದರ್ಶನದ ಬಯಕೆಯಿಂದಾಗಿ ದೇವರು ತನಗೆ ತನ್ನನ್ನು ಚತುರ್ಮುಖನಿಗೆ ತೋರಿಕೊಂಡ. ತದ್ಧಿ ತಪಃ, ಮತ್ತೆ ಯೋಚನೆ ಮಾಡು, ನಿನಗೆ ಉತ್ತರ ಸಿಗುತ್ತೆ. ಪ್ರಶ್ನೆ ಹುಟ್ಟಿತಾ? ಅಲ್ಲಿ ಉತ್ತರ ಇದೆ. ನೀನು ಪ್ರಶ್ನೆಯನ್ನು ಗಾಢವಾಗಿ ಯೋಚನೆ ಮಾಡ್ತಾ ಇರು, ಇದು ಯಾಕೆ ಬಂತು ಅಂತ ಗೊತ್ತಾಯಿತಲ್ವಾ, ಅಲ್ಲೇ ಉತ್ತರವೂ ನಿನಗೆ ಸಿಗುತ್ತೆ ಅಂತ ಹೇಳಿದ ಮೇಲೆ ಅಂತರಂಗದಿಂದಲೇ ಭಗವಂತನ ದರ್ಶನವನ್ನು ಪಡೆದು ಭಾಗವತದ ಇಡೀ ಕಥೆಯ ಆಗಮನದ ಕಥೆಯನ್ನಲ್ಲಿ ಹೇಳಿ ಪುರಾಣದ ಲಕ್ಷಣಗಳನ್ನು ನಿರೂಪಣೆ ಮಾಡುತ್ತಾರೆ. ಇಡೀ ಶರೀರದ ಒಳಗಿನ ಸೃಷ್ಟಿ ಚತುರ್ಮುಖ ಅನ್ನುವ ಬ್ರಹ್ಮಾಂಡದ ಶರೀರ ಚತುರ್ಮುಖನದ್ದು. ಬ್ರಹ್ಮಾಂಡ ಅನ್ನೋದು ಚತುರ್ಮುಖನಿಗೆ ಶರೀರ. ಈ ಶರೀರ ಮತ್ತು ಬ್ರಹ್ಮಾಂಡ, ಪಿಂಡಾಂಡ ಮತ್ತು ಬ್ರಹ್ಮಾಂಡ, ಈ ಎರಡರಕ್ಕೆ ನಡುವೆ ದೇವತೆಗಳ ಪ್ರವೇಶ ಹೇಗಾಯಿತು, ಆ ಪ್ರವೇಶದ ಸಂಗತಿಗಳೇನು ಅಂತ ಮುಂದೆ ಹೇಳುತ್ತಾರೆ. ಹೀಗೆ ಈ ಎರಡು ಭಗವಂತನ ಮಹಸ್ರಷ್ಟ ಪುರುಷ, ಜೀವದೇಹಸ್ಥ ಪುರುಷ, ಈ ಮಹಾ ಎರಡು ಪುರುಷಗಳ ವರ್ಣನೆಯನ್ನು ಮುಂದೆ ಶೌನಕರ ಪ್ರಶ್ನೆಗೆ ಸೂತರು ಹೇಳುವಾಗ ಇದೇ ಪ್ರಶ್ನೆಯನ್ನು ಮೈತ್ರೇಯರ ಹತ್ತಿರ ವಿದುರ ಕೇಳಿದ್ದಕ್ಕೋಸ್ಕರ ಉತ್ತರ ಬರುತ್ತೆ ಅಂತ ಇಲ್ಲಿಗೆ ಆ ಮೂರನೆಯ ಸ್ಕಂದದ ಆರಂಭದ ಕಥೆಯನ್ನು ಹೇಳ್ತಾರೆ. ಮತ್ತೆ ಅದನ್ನು ನಾಳೆ ಜೊತೆ ಸೇರಿದಾಗ ಚಿಂತಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತ್ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.